ಸರ್ವೇಭ್ಯೋ ನಮಃ ಇಂದು ಮತ್ತು ನಾಳೆ ಪ್ರಸಿದ್ಧ ಇತಿಹಾಸ ವಿದ್ವಾಂಸರಾದ ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಗಳು ರಚಿಸಿರುವ ಭಾರತೀಯ ಸಂಸ್ಕೃತಿ ಎಂಬ ಗ್ರಂಥವನ್ನು ಕುರಿತು ನಮಗೆ ಪರಿಚಯ ಒದಗೋದಿದೆ ಅದನ್ನು ಕುರಿತು ಅವಲೋಕವನ್ನು ಅವಲೋಕನವನ್ನು ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಮೊದಲಿಗೆ ಸಂಸ್ಥೆಯ ಪರವಾಗಿ ಸಭೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಪರ್ಯಾಯದಲ್ಲಿ ಇನ್ನೊಂದು ವಿಷಯವನ್ನು ಕುರಿತು ಮತ್ತೊಬ್ಬರು ವಿದ್ವಾಂಸರಿಂದ ಭಾಷಣ ನಡೆಯೋದಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಸಾಧ್ಯವಾಗುತ್ತಾ ಇಲ್ಲ ಏನೇ ಆದರೂ ಒಂದು ಯೋಗಾಯೋಗದಿಂದ ಭಾರತೀಯ ಸಂಸ್ಕೃತಿಯನ್ನು ಕುರಿತು ಉಪನ್ಯಾಸ ಆಯೋಜನೆಯಾಗಿರೋದು ನಮಗೆ ಸಂತಸವನ್ನೇ ತಂದಿದೆ ಆ ಉದ್ಗ್ರಂಥ ಪ್ರಕಟಿತವಾಗಿ ಈ ವರ್ಷಕ್ಕೆ ಎಪ್ಪತ್ತು ವಸಂತಗಳು ಕಳೆದಿವೆ ಹೀಗಾಗಿ ಈ ಹೊತ್ತು ಅದನ್ನು ಕುರಿತು ಮತ್ತೆ ಸಂಸ್ಮರಣ ಮಾಡಿಕೊಳ್ಳುವಂಥದ್ದು ನಮಗೆ ಬಹಳ ಒಂದು ಸಮುಚಿತವಾದ ಅವಕಾಶವೇ ಸರಿ ಈ ಉಪನ್ಯಾಸಗಳು ನಡೆಯುತ್ತೇ ಇರುವಂಥದ್ದು ನಮ್ಮ ಸಂಸ್ಥೆಗೆ ಬಹಳ ಬೇಕಾಗಿರುವಂತಹ ಶ್ರೀಯುತ ಬಿ ಆರ್ ಪ್ರಭಾಕರ್ ಅವರ ತಂದೆ ತಾಯಿಯವರು ಮತ್ತು ನಾಳಿನ ಉಪನ್ಯಾಸ ಅವರ ಮಾವಂದಿರ ಸಂಸ್ಮರಣೆಯಲ್ಲಿ ಅವರ ತಂದೆ ತಾಯಿಯಂದಿರು ಶ್ರೀಯುತ ಬಿ ಆರ್ ಪ್ರಭಾಕರ್ ಅವರ ತಂದೆ ಶ್ರೀ ಬಿ ವಿ ರಾಮಶಾಸ್ತ್ರಿ ಅವರ ತಾಯಿಯಂದಿರು ಶ್ರೀಮತಿ ಪಾರ್ವತಮ್ಮ ಅಂತ ಅವರನ್ನು ಕುರಿತು ಒಂದೆರಡು ಮಾತು ಇಬ್ಬರೂ ವೈದಿಕ ಮನೆತನದಿಂದಲೇ ಬಂದಂಥವ್ರು ಅವರ ತಂದೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಸ್ವಪ್ರಯತ್ನದಿಂದಲೇ ಉನ್ನತವಾದ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಿದ್ರು ಜಾಯಿಂಟ್ ಕಂಟ್ರೋಲರ್ ಆಫ್ ಸ್ಟೇಟ್ ಅಕೌಂಟ್ಸ್ ಎಂಬ ಹುದ್ದೆ ಅವರದಾಗಿತ್ತು ಸಂಗೀತ ಸಾಹಿತ್ಯ ಮುಂತಾದ ವಿಷಯಗಳಲ್ಲಿ ಅವರು ಆಸಕ್ತಿಯನ್ನು ತಳೆದಿದ್ರು ನಮ್ಮ ಸಂಸ್ಥೆಯ ಆಜೀವ ಸದಸ್ಯರು ಕೂಡ ಅವರಾಗಿದ್ದರು ಇನ್ನು ಅವರ ತಾಯಿ ನಮ್ಮ ಸನಾತನ ಸಂಸ್ಕೃತಿಯ ಎಲ್ಲ ಆಯಾಮಗಳಲ್ಲಿಯೂ ಬಹಳ ಶ್ರದ್ಧೆಯನ್ನು ತಳೆದವರಾಗಿ ಅವರ ಮಕ್ಕಳಿಗೂ ಮನೆಯವರೆಲ್ಲರಿಗೂ ಕೂಡ ಆ ಸಂಸ್ಕಾರಗಳನ್ನು ಕೈದಾಟಿಸಿದ್ರು ನಾಳೆಯ ಅವರ ಮಾವಂದಿರು ಶ್ರೀಯುತ ಅವರ ಹೆಸರು ಕೆ ಎನ್ ರಾಮಚಂದ್ರನ್ ಅಂತ ತ್ಯಾಗರಾಜರ ವಂಶದವರಾಗಿದ್ದರು ಅವರು ಅವರಿಗೆ ಸಂಸ್ಕೃತ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಪರಿಣತಿ ಇತ್ತು ತಮಿಳುನಾಡಿನಲ್ಲಿ ಅವರು ಕಾರ್ಯನಿರತರಾಗಿ ಸೂಪರಿಂಟೆಂಡಿಂಗ್ ಎಂಜಿನಿಯರ್ ಆಗಿ ನಿವೃತ್ತರಾದರು ಅಂತ ತಿಳಿಯುತ್ತೆ ಇವರಿಗೆಲ್ಲರಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಂಜಲವಾದ ಆಸಕ್ತಿ ಅಭಿಮಾನಗಳು ಇರುವ ಹಿನ್ನೆಲೆಯಲ್ಲಿ ಈ ಗ್ರಂಥವನ್ನು ಕುರಿತಾದಂತಹ ಅವಲೋಕನೆ ಸಮುಚಿತವಾಯಿತು ಅಂತ ನಾವು ತಿಳಿಸ್ಕೋಬಹುದು ಈ ಹೊತ್ತು ನಮಗೆ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಇದರ ಬಗ್ಗೆ ಆಸಕ್ತಿ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಆದರೆ ನಾವೆಲ್ಲರೂ ಗಮನಿಸ್ತಾನೆ ಬರ್ತಾ ಇರುವಂತೆ ನಚ್ಚಿಕೊಳ್ಳಬಹುದಾದ ಪ್ರಾಮಾಣಿಕವಾದ ಆಕರಗಳು ಅತ್ಯಂತ ದುರ್ಲಭವೇ ಆಗಿದೆ ಮೂಲಗ್ರಂಥಗಳ ನಿಷ್ಠೆ ಹಾಗೆ ಉರುಳಿ ಸೆಂ ಸೆಕೆಂಡರಿ ಸೋರ್ಸಸ್ ಟರ್ಷಿಯರಿ ಸೋರ್ಸಸ್ ಇವುಗಳ ಒಂದು ಬಳಕೆಯೇ ಮೇಲ್ಪಂಕ್ತಿಯಾಗಿ ಮೂಡಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮೂಲಗ್ರಂಥಗಳಿಗೆ ಹೋಗಿ ಅಧ್ಯಯನವನ್ನು ನಡೆಸಿ ನಚ್ಚಿಕೊಳ್ಳಬಹುದಾದಂತಹ ಮಾಹಿತಿಯನ್ನು ಕೊಟ್ಟಂಥ ವಿರಳ ವಿದ್ವಾಂಸರ ಪೈಕಿ ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಗಳು ಅಗ್ರಗಣ್ಯರಾಗ್ತಾರೆ ಅವರು ಪ್ರಾಯಶಃ ಬಹುಶ್ರುತತೆ ನಿರ್ಭೀತಿ ಮತ್ತು ಸತ್ಯನಿಷ್ಠೆಗಳಿಗೆ ಪರ್ಯಾಯ ಪದವಾಗಿಯೇ ಇದ್ದರು ಈ ಒಂದು ಪುಸ್ತಕದಲ್ಲಿ ಸಿಂಧು ನಾಗರಿಕತೆಯಿಂದ ಮೊದಲು ಮಾಡಿ ಆಧುನಿಕ ಭಾರತದವರೆಗೆ ಎಲ್ಲ ಆಯಾಮಗಳ ಒಂದು ಸಾಂಸ್ಕೃತಿಕ ವಿಶ್ಲೇಷಣೆಯನ್ನು ಕೂಡ ಅವರು ನಡೆಸಿದ್ದಾರೆ ಅವರ ಪ್ರಧಾನವಾದ ಅಧ್ಯಯನ ಕ್ಷೇತ್ರ ಇತಿಹಾಸ ಆಗಿದ್ದರೂ ಕೂಡ ಅದಕ್ಕೆ ಉಪಸ್ತಂಭಕವಾದ ಎಲ್ಲ ವಿದ್ಯೆಗಳಲ್ಲಿಯೂ ಅವರು ಪರಿಣತಿಯನ್ನು ಶ್ರಮವಹಿಸಿ ಸಂಪಾದಿಸಿಕೊಂಡಿದ್ದರು ಅದು ಶಾಸನಶಾಸ್ತ್ರ ಆಗಿರಬಹುದು ಪುರಾತತ್ವ ಆಗಿರಬಹುದು ವಾಸ್ತುಶಿಲ್ಪ ಮೂರ್ತಿಶಿಲ್ಪ ಅತ್ಯಂತ ವಿಸ್ತೃತವಾದ ನಮ್ಮ ವೇದವಾಂಗ್ಮಯ ಮತ್ತು ಅಕ್ಷರಶಃ ಹತ್ತಾರು ಆಧುನಿಕ ಮತ್ತು ಆಧುನಿಕ ಪ್ರಾಚೀನ ಭಾಷಣೆಗಳು ಈ ಎಲ್ಲ ಒಂದು ಅಧಿಕಾರ ಅವರಿಗಿದ್ದರಿಂದ ಅವರು ಏನು ಬರೆದರೂ ಕೂಡ ಅದಕ್ಕೆ ಒಂದು ಅಧಿಕೃತತೆ ಇರ್ತಾ ಇತ್ತು ನಮ್ಮ ಗ್ರಂಥಗಳಲ್ಲಿಯೇ ಅತ್ಯಂತ ಜಟಿಲವಾದ ಇಷ್ಟಸಿದ್ಧಿ ತೈತಿರ್ಯ ಆರಣ್ಯಕ ಮುಂತಾದವುಗಳನ್ನು ಅವರು ಆಂಗ್ಲ ಭಾಷೆಗೆ ಅನುವಾದಿಸಿದ್ರು ಅಂಥ ಮನಸ್ಸಿಗೆ ತಂದುಕೊಂಡ್ರೆ ಅವರ ಅಧ್ಯಯನದ ವ್ಯಾಪ್ತಿ ಗೊತ್ತಾಗತ್ತೆ ಪ್ರಾಯಶಃ ಅವರ ಈ ಗುಣವನ್ನು ಗಮನಿಸಿಯೇ ಗಣೇಶವರು ತಮ್ಮ ಹಾಸು ಬೀಸು ಎಂಬ ಕೃತಿಯನ್ನು ಅವರಿಗೆ ಅಂಕಿತ ಕೂಡ ಮಾಡಿದ್ದಾರೆ ಭಾರತೀಯ ಸಂಸ್ಕೃತಿ ಅಲ್ಲದೆ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟರಿ ಹೊಯ್ಸಳ ವಾಸ್ತುಶಿಲ್ಪ ಮುಂತಾದ ಅವರ ಗ್ರಂಥಗಳು ಈ ಹೊತ್ತಿಗೂ ಕೂಡ ಅಧ್ಯಯವೇ ಆಗಿದೆ ಆರ್ಯರ ಆಕ್ರಮಣ ಎಂಬ ಪೊಳ್ಳುವಾದವನ್ನು ಸಾವಿರದ ಒಂಬೈನೂರ ನಲವತ್ತು ಐವತ್ತರ ದಶಕದಲ್ಲಿಯೇ ಸಾಧಾರವಾಗಿ ನಿರಾಸ ಮಾಡಿದ್ದಂಥವರು ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಗಳು ಇನ್ನಂತೂ ಭಾರತೀಯ ಸಂಸ್ಕೃತಿ ಎಂಬ ಗ್ರಂಥಕ್ಕೆ ತನ್ನದೇ ಆದ ಅನಿತರ ಸಾಧಾರಣವಾದ ವೈಶಿಷ್ಟ್ಯವಿದೆ ಗಣೇಶವರ ಬಾಯಿಂದಲೇ ಆ ಗ್ರಂಥದ ಎಷ್ಟೋ ಸ್ವಾರಸ್ಯಗಳನ್ನು ಇದೇ ವೇದಿಕೆಯಲ್ಲಿ ನಾವು ಆನುಷಂಗಿಕವಾಗಿ ಆಗೀಗ ಪಡೆಯುತ್ತಲೇ ಬಂದಿದ್ದೇವೆ ಆದರೆ ಅದು ಯಾವುದೋ ಕಾರಣದಿಂದ ಇದಕ್ಕೆ ಸಂದಂತಹ ಒಂದು ಉಪನ್ಯಾಸಮಾಲೆ ರೂಪುಗೊಂಡಿರಲಿಲ್ಲ ಆದರೆ ಈಗ ಸಾಧ್ಯವಾಗ್ತಾ ಇರೋದು ಬಹಳ ಸಂತೋಷವನ್ನು ತಂದಿದೆ ಅದನ್ನು ಕುರಿತು ನಮಗೆ ಬಹಳ ಪ್ರಾಂಜಲವಾಗಿ ತಿಳಿಸಿಕೊಟ್ಟಿರುವುದಕ್ಕೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಅದನ್ನು ಒಪ್ಪಿಕೊಂಡಿರುವುದಕ್ಕೆ ಮತ್ತೊಮ್ಮೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಭಾಷಣವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತೇನೆ ಓಂ ಸತ್ ಸತ್ ಎಲ್ಲರಿಗೆ ನಮಸ್ಕಾರ ನನ್ನ ತುಂಬ ಆತ್ಮೀಯರಾದ ನಿಡುಗಾಲದ ಮಿತ್ರರು ಶ್ರೀತಾ ಬಿ ಆರ್ ಪ್ರಭಾಕರ್ ಅವರು ಅವರ ತಂದೆ ತಾಯಂದಿರ ಮಾವಂದಿರ ಸ್ಮೃತಿಯಲ್ಲಿ ಈ ಎರಡು ದಿವಸದ ಉಪನ್ಯಾಸಕ್ಕೆ ನಾನು ಬರ್ತಾ ಇರೋದಕ್ಕೆ ಆ ವಿಷಯದಲ್ಲಿ ಅವರಿಗೆ ಮತ್ತು ಸಂಸ್ಥೆಗೆ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ಈ ಉಪನ್ಯಾಸ ಮಾಲೆ ಹಿಂದೆ ಆರಂಭವಾಗಿದ್ದಾಗಲೂ ನಾನು ಎರಡು ಕಂತುಗಳಲ್ಲಿ ಮಾತನಾಡಿದ್ದೆ ಅನಿಸುತ್ತೆ ಒಮ್ಮೆ ಸುಮತಿ ಶತಕವನ್ನು ಕುರಿತು ಮಾತನಾಡಿದ್ದೆ ಮತ್ತೊಮ್ಮೆ ಶಿವಾನಂದಲಹರಿಯನ್ನು ಕುರಿತು ಎಲ್ಲ ಮಾತನಾಡಿದ್ದೆ ಮತ್ತೊಮ್ಮೆ ಈ ಅವಕಾಶ ಬಂದಿದೆ ಅದಕ್ಕಾಗಿ ಧನ್ಯವಾದಗಳು ಈಗಷ್ಟೇ ಗೆಳೆಯ ಶಶಿಕಿರಣ್ ಹೇಳದಂತೆ ಸೊಂಡೇಕೊಪ್ಪ ಶ್ರೀಕಂಠಶಾಸ್ತ್ರಿಗಳು ಮಹಾವಿದ್ವಾಂಸರು ಅಂದರೆ ಸಾಮಾನ್ಯ ಈ ದೊಡ್ಡ ಶಬ್ದವನ್ನು ಯಾವ ಸಂಕೋಚವೂ ಇಲ್ಲದೆ ಅದರ ಎಲ್ಲ ಅರ್ಥಗಳಲ್ಲಿ ಪುಷ್ಟವಾಗಿ ಸಾರ್ಥಕವಾಗಿ ಅನ್ವರ್ಥವಾಗಿ ಬಳಸಬಹುದಾದದ್ದು ಯಥಾರ್ಥ ರೂಪದಲ್ಲಿ ಅತಿಶಯೋಕ್ತಿ ಇಲ್ಲದೆ ಸ್ವಭಾವೋಕ್ತಿಯಾಗಿದ್ದರೆ ಅವರೇ ಅಂತ ಎಂಥನಿಸುತ್ತೆ ಈ ರೀತಿಯಾದ ಸರ್ವತೋಮುಖ ಪಾಂಡಿತ್ಯದ ಮಹಾ ಮನೀಷಿಗಳು ಯಾವ ಕಾಲಕ್ಕೂ ವಿರಳ ಮತ್ತು ಅದೊಂದು ತಪಸ್ಸಿನಂತೆ ಜ್ಞಾನೋಪಾಸನೆ ಮಾಡಿದವರು ಅವರ ವ್ಯಕ್ತಿತ್ವದ ಬಗ್ಗೆ ಬೇರೆ ವಿಷಯಗಳನ್ನು ಕುರಿತು ಇದೇ ವೇದಿಕೆಯಲ್ಲಿ ಹಿಂದೆಯೇ ಪ್ರೇಕ್ಷಾ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಎರಡರ ಸಹಯೋಗದಲ್ಲಿ ಎಕ್ಸಾಂಪ್ಲರ್ಸ್ ಆಫ್ ಇಂಡಿಯನ್ ಕಲ್ಚರ್ ಅನ್ನುವ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಎಕ್ಸಾಂಪ್ಲರ್ಸ್ ಫ್ರಮ್ ಕರ್ನಾಟಕ ಅಂತನ್ನುವ ಒಂದು ಭಾಗದಲ್ಲಿ ಶ್ರೀಕಂಠಶಾಸ್ತ್ರಿಗಳ ಬಗೆಗೆ ಮಾತನಾಡಿದ್ದಾಗಿತ್ತು ಆಗ ಸಂದೀಪ್ ಸೇರಿದಂತೆ ಇನ್ನೂ ಹಲವರು ಗೆಳೆಯರು ಅನೇಕ ವಿಷಯಗಳನ್ನು ಕುರಿತು ಮಾತನಾಡಿದ್ದರು ಈ ಒಂದು ಉಪನ್ಯಾಸದ ನೆನಪಿರುವ ಕಾರಣ ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಇನ್ನಿತರ ಕೃತಿಗಳ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋಲ್ಲ ಜೊತೆಗೆ ಅವರ ಕುಟುಂಬದವರು ಅಂತರ್ಜಾಲದಲ್ಲಿ ಅವರ ಬಗೆಗೆ ಒಂದು ವೆಬ್ಸೈಟನ್ನು ಕೂಡ ಮಾಡಿದರೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅಲ್ಲಿ ಅವರ ಬಗೆಗೆ ಮಾಹಿತಿಯಲ್ಲದೆ ಕೆಲವು ಭಾವಚಿತ್ರಗಳು ಎಲ್ಲ ಕೂಡ ಇವೆ ಅವರ ಗೌರವ ಗ್ರಂಥ ಶ್ರೀಕಂಠಿಕಾ ಅಂತ ಅನ್ನೋದು ಆಂಗ್ಲ ಭಾಷೆಯಲ್ಲಿ ಬಹಳ ಹಿಂದೆಯೇ ಅಚ್ಚಾಯಿತು ಅದು ತುಂಬ ಉಪಾಧೇಯವಾದಂಥ ಗ್ರಂಥ ಅಲ್ಲಿ ಒಂದು ಸಂದರ್ಶನ ಕೂಡ ಅವರದು ನಮಗೆ ಸಿಗುತ್ತದೆ ಆಮೇಲಂತೂ ಪುಣ್ಯವಶಾತ್ ಅವರ ಹಲವು ಕೃತಿಗಳು ಈಗಲೂ ಮುದ್ರಣದಲ್ಲಿವೆ ವಿಶೇಷವಾಗಿ ಈ ಭಾರತೀಯ ಸಂಸ್ಕೃತಿ ಎನ್ನುವ ಮಹಾಗ್ರಂಥ ಇಂಗ್ಲೀಷ್ನಲ್ಲಿ ಅವರ ಮಗ ಪ್ರೊಫೆಸರ್ ಅವರೇ ಅನುವಾದ ಮಾಡಿಕೊಟ್ಟಿದ್ದಾರೆ ಕನ್ನಡದಲ್ಲಿ ಈಚೆಗೆ ಅದರ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಆವೃತ್ತಿ ಬಂದಿದೆ ನೋಡೋದಕ್ಕೂ ಓದೋದಕ್ಕೂ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅದರ ಸಂಸ್ಕೃತ ಆಕರಗಳ ಶುದ್ಧಿನೆಲ್ಲ ಗೆಳೆಯ ಶಶಿ ಶಶಿಕಿರಣ್ಣ ನೋಡಿಕೊಟ್ಟಿದ್ದರಿಂದ ಯಾರಿಗೂ ಅಲ್ಲಿ ಆ ಮೂಲ ಆಕರಗಳನ್ನು ಸರಿಯಾಗಿ ನೋಡಿಕೊಳ್ಳೋ ಬಾಧ್ಯತೆ ಇರ್ತಕ್ಕಂಥವ್ರಿಗೆ ಪ್ರಯೋಜನ ಆಗಿದೆ ಯಾಕೆಂದರೆ ಇದು ಹಿಂದೆ ಮೊದಲ ಬಾರಿಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಚ್ಚಾದಾಗ ಅದು ಎಪ್ಪತ್ತು ವರ್ಷಗಳ ಕೆಳಗೆ ಅಚ್ಚಾಯಿತು ಆದಾಗ ತಪ್ಪಿಲ್ಲದೆ ಆಗಿತ್ತು ಅದಾದ ಮೇಲೆ ಎರಡನೇ ಆವೃತ್ತಿ ಬಂದಾಗ ಸಾಕಷ್ಟು ತಪ್ಪುಗಳಿದ್ವು ಉದಾಹರಣೆಗೆ ಶಂಕರರ ಆ ಅಧ್ಯಾಸದ ವಿಷಯವಾಗಿ ಅಂತ ಅವರು ಬಂದರೆ ಅಭ್ಯಾಸದ ವಿಷಯ ಅಂತ ಯಾರೋ ತಿದ್ದಿದ್ದಾರೆ ಯಾಕೆಂದರೆ ಅಧ್ಯಾಸ ಅನ್ನೋದು ಯಾವ ಪ್ರೂಫ್ ನಡೆಯೋರಿಗೆ ಗೊತ್ತಾಗುತ್ತೆ ಅಭ್ಯಾಸ ಅಂತಲೇ ಹೇಳಬೇಕು ಈ ಥರದ್ದೆಲ್ಲ ತುಂಬ ಅಸಂಬದ್ದಗಳಾಗಿವೆ ಆದರೆ ಅವರು ತಾವು ನೋಡಿದ ಕಾಲದಲ್ಲಿ ಪಾಪ ತಪ್ಪಿಲ್ಲದೆ ಪ್ರೂಫ್ ಎಲ್ಲ ನೋಡಿದರು ಆಮೇಲೆ ಸುವರ್ಣ ಕರ್ನಾಟಕದ ಕಾಲದಲ್ಲಿ ಕೂಡ ಒಂದು ಆವೃತ್ತಿ ಅಚ್ಚಾಯಿತು ಅಲ್ಲಿ ರಾಶಿ ರಾಶಿ ಅಚ್ಚಿನ ತಪ್ಪುಗಳಿದ್ದವು ಮತ್ತು ಇನ್ನೊಮ್ಮೆ ಕೂಡ ಹಾಗೆ ಆ ರೀತಿಯಲ್ಲೇ ಆಗಿತ್ತು ಪುಣ್ಯವಶಾತ್ ಈ ಬಾರಿ ಚೆನ್ನಾಗಿರೋದು ಬಂದಿದೆ ಒಳ್ಳೆಯ ಆಕಾರದಲ್ಲಿ ಒಳ್ಳೆಯ ಹಾಳೆ ಇದರೆಲ್ಲ ಹೀಗಾಗಿ ಇಂಥ ಮಹಾಗ್ರಂಥಕ್ಕೆ ಈ ರೀತಿಯಾದ ಪುನರ್ಜನ್ಮಗಳು ಲಭಿಸ್ತಾ ಇರೋದು ಸಂತೋಷದ ಸಂಗತಿ ಇಂಗ್ಲೀಷಿಗೆ ಬಂದಿದ್ದು ತುಂಬ ಸಂತೋಷದ ಸಂಗತಿ ಅಲ್ಲಿಯ ಮೂಲ ಆಕಾರಗಳಿಗೆ ಕೊಟ್ಟಿರತಕ್ಕಂಥ ಇಂಗ್ಲೀಷ್ ಅನುವಾದ ಒಂದು ಸ್ವಲ್ಪವೂ ತೃಪ್ತಿಕರ ಅಂತ ನಾನು ಹೇಳಲಾರೆ ಯಾರಾದರೂ ವಿದ್ವಾಂಸರ ಕೈ ಹಾಕಿದ್ದಿದ್ದರೆ ಚೆನ್ನಾಗಿರ್ತಿತ್ತು ಅದನ್ನು ಹಾಗೇ ಬಿಡೋದಕ್ಕಿಂತ ಪಾಪ ಆಕರಗಳಿಗೆ ಅನುವಾದ ಕೊಡಬೇಕು ಸಂಸ್ಕೃತಕ್ಕಿಂತ ಒಬ್ಬರು ಕೊಟ್ಟು ಏನೋ ಒಂದು ಉಪಕಾರ ಮಾಡೋಕ್ಕೆ ಹೋಗಿದ್ದಾರೆ ಅದು ಅರೆಬರೆಯ ಕೆಲಸ ಆಗಿದೆ ಅದನ್ನು ಇನ್ಯಾರಾದರೂ ಕೈಗೊಂಡು ಅದಕ್ಕೆ ಒಳ್ಳೆಯ ರೂಪ ಕೊಡುವಂತೆ ಆದರೆ ಮತ್ತೂ ಚೆನ್ನ ಏನಿದ್ದರೂ ಇಂಥ ಗ್ರಂಥ ಇಂಗ್ಲೀಷಿಗೆ ಬರಬೇಕು ಹಿಂದಿ ಭಾಷೆಗೆ ಬರಬೇಕು ಮಿಕ್ಕ ಭಾರತೀಯ ಭಾಷೆಗಳಿಗೆ ಬರಬೇಕು ಅದರಿಂದ ಜನಕ್ಕೆ ತುಂಬ ತುಂಬ ಪ್ರಯೋಜನ ಆಗುತ್ತದೆ ಆರಂಭದಲ್ಲಿ ಶಶಿಕರಣ್ ಹೇಳಿದಂತೆ ಮೂಲ ಆಕಾರಗಳನ್ನು ನೋಡುವಂತಹ ಶಕ್ತಿ ಇಲ್ಲದ ನಿರ್ವೀರ್ಯ ಯುಗ ಆಗಿಬಿಟ್ಟಿದೆ ಮತ್ತು ಅಗಾಧವಾದ ವಿಚಾರ ಸಾಮಗ್ರಿ ಇರುವಾಗ ಗ್ರಂಥರಾಶಿ ಕ್ಷಣೇ ಕ್ಷಣೆ ಬೆಳೀತಾ ಇರುವಾಗ ಎಷ್ಟು ಓದಲಾದೀತು ಏನು ಓದಲಾದೀತು ಅದು ಕಷ್ಟ ಆದರೆ ಬಹಳ ನೆಮ್ಮಬಲ್ಲ ನಚ್ಚಬಲ್ಲಂಥ ಕೃತಿಗಳು ಡಿಪೆಂಡಬಲ್ ಸೋರ್ಸಸ್ ಸೆಕೆಂಡ್ರಿ ಸೋರ್ಸಸ್ ಅಂತ ಯಾವುದಿವೆ ಆ ಎರಡನೇ ಆಕಾರಗಳಲ್ಲಿ ಪ್ರಥಮ ದರ್ಜೆಯಲ್ಲಿರ್ತಕ್ಕಂಥದ್ದು ಈ ಪುಸ್ತಕ ನನಗೆ ಎಷ್ಟೋ ಬಾರಿ ಅನಿಸುತ್ತೆ ಈ ಪುಸ್ತಕ ಅವರು ಪ್ರಾಯಶಃ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ಒಂದು ಭಾರತೀಯ ಸಂಸ್ಕೃತಿ ವಿಶ್ವಕೋಶಕ್ಕೆ ಸಿನಾಪ್ಸಿಸ್ ಅಂತ ಅನಿಸುತ್ತೆ ಅದು ಒಂದು ರೀತಿ ಪೀಠಿಕಾಪ್ರಾಯವಾದದ್ದು ಒಂದು ದಿಕ್ಸೂಚಿ ಆದದ್ದು ಆ ಬಗೆಯಲ್ಲಿ ಬರೆದಿದ್ದಾರೆ ಒಂದೊಂದು ವಾಕ್ಯವನ್ನು ಬಿಡಿಸ್ತಾ ಹೋದರೆ ದ್ರೌಪದಿಯ ಸೀರೆ ಥರ ಪದರ ಪದರಕ್ಕೆ ಎಷ್ಟೋ ತೆಗೆದುಕೊಳ್ತಾ ಹೋಗುತ್ತದೆ ಮತ್ತು ಅವ್ರನ್ನ ಇಟ್ಟುಕೊಂಡು ಈ ಸೂತ್ರಗಳಿಗೆ ಒಂದು ಭಾಷ್ಯ ಬರೆಯಿರಿ ಅಂತ ಕೇಳಬೇಕೇನು ಅಂತ ಅಷ್ಟು ಅಡಕ ಮಾಡಿ ಕೊಟ್ಟಿದ್ದಾರೆ ಬರವಣಿಗೆಯ ಶೈಲಿಯಲ್ಲಿ ಅನೇಕ ಪ್ರಕಾರಗಳು ಉಂಟು ತರ್ಕಶುದ್ಧವಾಗಿ ವಿಚಾರಗಳ ಮೇಲೆ ವಿಚಾರ ಯುಕ್ತಿಗಳ ಮೇಲೆ ಯುಕ್ತಿ ವಾದಗಳ ಮೇಲೆ ವಾದ ಬೆಳೆಸ್ತಕ್ಕಂಥದ್ದು ಒಂದು ಕ್ರಮ ಹಾಗಲ್ಲದೆ ಬಹಳ ವಿರಾಮವಾಗಿ ದೃಷ್ಟಾಂತಗಳನ್ನು ಕೊಟ್ಟುಕೊಂಡು ಆತ್ಮೀಯವಾಗಿ ಸಲ್ಲಾಪ ಮಾಡುವಂತೆ ಗ್ರಂಥವನ್ನು ಬರೆಯುವಂಥದ್ದು ಒಂದು ಹಾಗಲ್ಲದೆ ಅಡಕವಾಗಿ ಸಂಗ್ರಹವಾಗಿ ಹೇಳತಕ್ಕಂಥದ್ದು ಒಂದು ಇನ್ನು ಜಾಳು ಹಾಳು ಬೋಳು ಗೋಳು ಅವು ಬೇಕಾಗಿಲ್ಲ ಉತ್ತಮವಾದದ್ದು ಈ ರೀತಿಯಾದ ಹಲವು ಮಾದರಿಗಳು ಉಂಟು ಆದರೆ ಇದಕ್ಕೆ ನಾನು ಓದಿದ ಮಟ್ಟಿಗೆ ಕನ್ನಡದಲ್ಲಿ ಹಿಂದೆಯೂ ಯಾವ ಮಾದರಿ ಇಲ್ಲ ಮುಂದೆಯೂ ಯಾವ ಮಾದರಿ ಇಲ್ಲ ಇದನ್ನು ಹೇಗೆ ಅಂತ ಹೇಳ್ಬೋದು ಅಂತಂದರೆ ತುಂಬಿ 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 ತುರುಕಿ ಪ್ಯಾಕ್ ಮಾಡಿರ್ತಕ್ಕಂಥದ್ದು ಈ ದೀಪಾವಳಿ ಒಂದು ತಿಂಗಳಿಗೆ ಬರುತ್ತೆ ಲಕ್ಷ್ಮೀ ಪಟಾಕಿ ಆಟಂ ಬಾಂಬ್ ಇತ್ಯಾದಿನ ಮದ್ದು ತುಂಬಿರ್ತಾರಲ್ಲ ಆ ಬಗೆಯಲ್ಲಿ ಇರ್ತಕ್ಕಂಥದ್ದು ಅಂತ ಅನ್ನಬೇಕು ಇದಕ್ಕೆ ಬೇರೆ ಹೋಲಿಕೆಯೇ ನನಗೆ ಕಾಣಿಸಲಿಲ್ಲ ಸೂತ್ರ ಸಾಹಿತ್ಯ ಸಂಸ್ಕೃತದಲ್ಲಿ ಏನಿದೆ ಆ ರೀತಿ ಆದದ್ದು ಅಂತ ಅನ್ಬೋದೇನೋ ಆ ಬಗೆಯ ಆದದ್ದು ಈ ಕೃತಿಯ ಬಗೆಗೆ ಕೊಂಡಾಟಕ್ಕಿಂತ ನೇರ ಕೃತಿಯ ಬಗೆಗೆ ಮಾತನಾಡೋದು ಒಳ್ಳೆಯದು ಅದಕ್ಕಾಗಿ ಹೋಗ್ತಾ ಇದ್ದೀನಿ ಎಷ್ಟು ಚಿಕ್ಕ ಗ್ರಂಥ ನೋಡಿ ಗಾತ್ರದಿಂದ ತುಂಬ ಚಿಕ್ಕದಾದದ್ದು ಒಟ್ಟು ಪುಟಗಳು ನೋಡಿದ್ರೆ ನಾನ್ನೂರು ಪುಟಕ್ಕೂ ಕಡಿಮೆ ಇರುವಂಥದ್ದು ಇಲ್ಲಿ ಪ್ರಸ್ತಾವನೆ ಒಂದು ಇದೆ ಅದು ಆದ ಮೇಲಿಂದ ಕೊನೆಯಲ್ಲಿ ಸಿಂಹಾವಲೋಕನ ಅಂತ ಒಂದು ಹೀಗೆ ಎರಡು ಅಧ್ಯಾಯಗಳು ಉಪಕ್ರಮದ ಉಪಸಂಹಾರದ ರೂಪದಲ್ಲಿದ್ದರೆ ಮಧ್ಯದ ಹತ್ತು ಅಧ್ಯಾಯಗಳಲ್ಲಿ ಇಡೀ ವಿಷಯವನ್ನು ಅಡಕ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮುನ್ನ ಲೇಖಕರ ಅರಿಕೆ ಕೂಡ ಇದೆ ಅದು ಅಷ್ಟೇ ಬೆಲೆ ಬಾಳತಕ್ಕಂಥದ್ದು ಎಲ್ಲರಿಗೆ ಸುಬೋಧವಾಗಲಿ ಯಾಕೆಂದರೆ ಇರುವುದು ಎರಡೇ ದಿವಸಗಳಾಗಿದ್ದರಿಂದ ವಿಷಯ ಏನು ಅಂತನ್ನುವುದನ್ನು ಆ ಪರಿವಿಡಿಯನ್ನೇ ನಾನು ದಿಕ್ಸೂಚಿಯಾಗಿ ಓದ್ತೀನಿ ಮೊದಲಿಗೆ ಅವರು ಈ ಕಾಲಸೂಚಕವಾದ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಕ್ರೊನಾಲಜಿ ಅಂತನ್ನುವುದೇನಿದೆ ಅದು ಯಾವ ಯಾವ ಕಾಲ ಹೇಗೆ ಹೇಗೆ ಬೆಳೆಯಿತು ಅಂತ ಒಂದು ವೃಕ್ಷರೂಪದಲ್ಲಿಯೇ ಕೊಡ್ತಾರೆ ಆಮೇಲೆ ಸಂಸ್ಕೃತಿ ಮತ್ತು ನಾಗರಿಕತೆ ಅಂತ ಒಂದು ಅಧ್ಯಾಯದಲ್ಲಿ ಸಂಸ್ಕೃತಿಯ ಲಕ್ಷಣ ಏನು ನಾಗರಿಕತೆಯ ಲಕ್ಷಣ ಏನು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಏನು ಅನ್ನೋದನ್ನು ಅಡಕವಾಗಿ ಕೊಡ್ತಾರೆ ಒಂದು ಎಂಟತ್ತು ಪುಟಗಳಲ್ಲಿ ಕೊಡ್ತಾರೆ ಆಮೇಲೆ ಭರತಖಂಡ ಅದರ ಭೌಗೋಳಿಕ ಲಕ್ಷಣ ಅಂತ ಕೊಡ್ತಾರೆ ನೋಡಿ ಎಷ್ಟೋ ಬಾರಿ ಭಾರತದ ಬಗೆಗೆ ಬರೆಯುವರು ಅದರ ಭೌಗೋಳಿಕವಾದ ಅಂಶವನ್ನು ಗಮನಿಸೋದಿಲ್ಲ ಇವರು ಅದನ್ನು ಗಮನಿಸ್ತಾರೆ ಅದು ಬಹಳ ವಿಶೇಷವಾದದ್ದು ತುಂಬ ಮುಖ್ಯವಾದದ್ದು ಒಂದು ಸಂಸ್ಕೃತಿ ಬೆಳೆಯುವಲ್ಲಿ ಆ ಭೌತಿಕವಾದ ಭೌಗೋಳಿಕವಾದ ಆಕೃತಿ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತದೆ ಅನ್ನೋದಕ್ಕೆ ಅದೊಂದು ಮುಖ್ಯ ಲಕ್ಷಣ ಆ ಕಾಣಿಸುತ್ತೆ ಆಧಾರವೂ ಕಾಣಿಸುತ್ತೆ ಆಮೇಲೆ ಇಲ್ಲಿರ್ತಕ್ಕಂಥ ಬೇರೆ ಜನಾಂಗಗಳು ಯಾವುದು ಜನಗಳ ಪಂಗಡಗಳು ಯಾವುದು ಅಂತ ಇವೆಲ್ಲ ಪುರಾತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಪ್ರೀ ಹಿಸ್ಟ್ರಿ ಅಂತ ಕರಿತೀವಲ್ಲ ಹಾಗಾಗಿ ಪ್ರಾಗೈತಿಹಾಸಿಕವಾದ ವಿವರಗಳನ್ನು ಕುರಿತು ಕೊಡ್ತಾರೆ ಅಲ್ಲಿ ಮತ್ತು ಭಾಷೆಗಳ ಬಗೆಗೂ ಅವ್ರು ಹೇಳ್ತಾರೆ ಇಷ್ಟು ಚಿಕ್ಕ ಪುಸ್ತಕದಲ್ಲಿ ಅದೆಲ್ಲ ಹೇಳ್ತಾ ಬರ್ತಾರೆ ಇಲ್ಲಿಯ ಪ್ರಾಚೀನ ಭಾಷೆಗಳು ಯಾವುದು ಏನು ಅಂತ ಆಮೇಲೆ ಮೂರನೇ ಅಧ್ಯಾಯದಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಅದೇ ಐತಿಹಾಸಿಕ ಯುಗಕ್ಕೆ ಮುನ್ನ ಇದ್ದಂಥ ಉಷಶ್ ಯುಗ ಪುರಾತನ ಶಿಲಾಯುಗ ಕ್ಷುದ್ರಶಿಲಾಯುಗ ನವಶಿಲಾಯುಗ ಅಂತೆಲ್ಲ ಪಾಲಿಯೋಲಿಥಿಕ್ಯರ ಆಮೇಲಿಂದ ಮೆಗಾಲಿಥಿಕ್ಯರ ಈ ರೀತಿಯಾದದ್ದೆಲ್ಲ ಉಂಟಲ್ಲ ಆ ಬಗೆಯಾದಂಥ ಒಂದು ಪುರಾತತ್ವಶಾಸ್ತ್ರದ ಆರ್ಕಿಯಲಾಜಿಕಲ್ ಆದಂಥ ದೃಷ್ಟಿಕೋನ ಏನು ಅನ್ನೋದನ್ನು ಹೇಳ್ತಾರೆ ಅಂದರೆ ಇವ್ಯಾವುದೂ ಇಲ್ಲದೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಇದೆಲ್ಲ ವಾಸ್ತವ ಏನಿದೆ ಅದನ್ನು ಇಟ್ಟುಕೊಂಡೇ ಮುಂದಿನದನ್ನು ಹೇಳ್ತೀನಿ ಅಂತ ಹೋಗ್ತಾರೆ ಹೀಗೆ ಅಧಿಭೂತ ಸ್ತರದಲ್ಲಿ ಈ ಎರಡು ಅಂಶಗಳನ್ನು ಇಟ್ಕೊಂಡು ಹೋಗ್ತಾರೆ ಆಮೇಲೆ ನಾಲ್ಕನೇ ಅಧ್ಯಾಯ ವೈದಿಕ ಸಂಸ್ಕೃತಿಯಲ್ಲಿ ಅವರು ನೇರವಾಗಿ ವೇದವಾಂಗ್ಮಯದ ಪರಿಚಯ ಆ ವೇದಾಂಗಗಳ ಪರಿಚಯವನ್ನು ಆಮೇಲೆ ಆ ವೇದ ಯುಗ ಅಂತ ಏನಿದೆ ಅದು ವೇದ ಕಾಲ ಅಂತ ಐತಿಹಾಸಿಕವಾಗಿ ಹೇಳ್ತೀವಲ್ಲ ಆ ದೃಷ್ಟಿಯಿಂದ ಅಲ್ಲಿಯ ಜನಜೀವನ ಯಾವುದು ವಾಣಿಜ್ಯ ವ್ಯವಹಾರಗಳು ಏನು ಶಿಕ್ಷಣ ಯಾವ ರೀತಿಯಾದದ್ದು ಸಂಸ್ಕಾರಗಳ ಕ್ರಮ ಯಾವುದು ಮತ್ತು ಅವರುಗಳ ಜೀವಿಕಾ ವ್ಯಾಪಾರಗಳು ಅಂದರೆ ವೊಕೇಶನ್ಸ್ ಆಕ್ಯುಪೇಷನ್ಸ್ ಇತ್ಯಾದಿಗಳನ್ನು ಕುರಿತು ಆಮೇಲೆ ಅಲ್ಲಿಯೇ ಇತಿಹಾಸ ಮತ್ತು ರಾಮಾಯಣ ಮಹಾಭಾರತ ಇತಿಹಾಸಗಳು ಪುರಾಣಗಳು ಇವುಗಳ ಒಂದು ದಿಕ್ಸೂಚಿಯನ್ನು ಕೊಡ್ತಾರೆ ಚಿಕ್ಕ ಚಿಕ್ಕ ಖಂಡಿಕೆಗಳಲ್ಲೇ ತುಂಬ ಸಾರವತ್ತಾಗಿ ಎಷ್ಟೋ ಅಮೂಲ್ಯ ವಿಷಯಗಳನ್ನು ಹೇಳ್ತಾರೆ ಒಂದು ಸಾಮಾನ್ಯಕ್ಕೆ ಉದಾಹರಣೆ ಕೊಡುವುದಿದ್ದರೆ ರಾಮಾಯಣ ಮಹಾಭಾರತ ಅಂದರೆ ಅದರ ಕಥೆಯನ್ನು ಒಂದು ಚೂರು ಪ್ರಸ್ತಾವ ಮಾಡೋಲ್ಲ ಅದು ಎಲ್ಲರಿಗೂ ಗೊತ್ತಿದೆ ಅಂತ ಅವರು ಗೃಹೀತವಾಗಿ ಇಟ್ಕೊಳ್ತಾರೆ ಈಗ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳೋದಕ್ಕೆ ಹೊರಟ್ರೆ ಇಂಥ ಪುಸ್ತಕದಲ್ಲಿ ಅದಕ್ಕೆ ಒಂದು ಎಂಟತ್ತು ಪುಟ ಮೀಸಲಾದರೆ ಈ ಅಡಕದ ವಿಷಯ ಕೊಡೋದಕ್ಕೆ ಸಾಧ್ಯವ ಹಾಗಾಗಿ ರಾಮಾಯಣ ಮಹಾಭಾರತ ಕತೆ ಗೊತ್ತಿರೋದು ಅಂತ ಇಟ್ಟುಕೊಂಡು ಅದರ ಮೂಲ ಎಲ್ಲಿಂದ ಬಂತು ಅದರ ಐತಿಹಾಸಿಕತೆ ಯಾವ ಮಾತ್ರದ್ದು ಅದಕ್ಕೆ ವೇದದ ಆಧಾರ ಉಂಟೆ ಅದಕ್ಕೆ ಪುರಾತತ್ವಶಾಸ್ತ್ರದಲ್ಲಿ ಏನಾದರೂ ಆಕರಗಳಿವೆಯಾ ಈ ಬಗೆಯ ಚರ್ಚೆಯನ್ನು ಮಾಡ್ತಾರೆ ಮತ್ತು ಸಾಂಸ್ಕೃತಿಕವಾಗಿ ಅದಕ್ಕಿರುವ ಮಹತ್ವ ಇಂಥದ್ದು ಅದರ ಕಾಲ ನಿರ್ದೇಶನ ಇಂಥದ್ದು ಹೀಗೆ ಕೊಡ್ತಾರೆ ಆಮೇಲೆ ಆಧ್ಯಾತ್ಮಿಕ ಸತ್ಯಾನ್ವೇಷಣೆ ಎನ್ನುವ ಐದನೇ ಅಧ್ಯಾಯದಲ್ಲಿ ಈ ಎಲ್ಲ ದರ್ಶನಗಳ ಲೋಕರೂಢಿಯಲ್ಲಿ ಸಾಮಾನ್ಯವಾಗಿ ಆಸ್ತಿಕ ನಾಸ್ತಿಕ ಅಂತೆಲ್ಲ ನಾವು ಹೇಳ್ತೀವಿ ಇವರು ಅದನ್ನೇ ಪ್ರಶ್ನೆ ಮಾಡ್ತಾರೆ ಜೈನ ಬೌದ್ಧಾದಿಗಳನ್ನು ನಾಸ್ತಿಕ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಸಾಧಾರಣವಾಗಿ ಹೊರತುಗೊಳಿಸ್ತಾರೆ ಆಮೇಲೆ ಸಾಂಖ್ಯ ಯೋಗ ನ್ಯಾಯ ಮೀಮಾಂಸಾ ಆಮೇಲೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಈ ರೀತಿಯಾದದ್ದು ಆಮೇಲೆ ಷಣ್ಮತಗಳು ಅಂತ ಯಾವುದಿವೆ ಮತೀಯವಾದದ್ದು ದೇವತಾ ಕೇಂದ್ರಿತವಾದದ್ದು ಇವುಗಳನ್ನು ಇಸ್ಲಾಂ ಕ್ರೈಸ್ತ ಪಾರ್ಸಿ ಈ ಎಲ್ಲ ಮತಗಳನ್ನು ಕುರಿತು ಅವರು ಹೇಳ್ತಾರೆ ಅಲ್ಲೆಲ್ಲ ಹೇಳುವಾಗಲೂ ಇತಿಹಾಸಜ್ಞನ ನಿಷ್ಠುರವಾದ ದೃಷ್ಟಿಯನ್ನು ಬಿಡುವುದಿಲ್ಲ ಮತ್ತು ಆ ಪಂಡಿತ ಪ್ರಕಾಂಡನ ಅಡಕ ಏನಿದೆ ಅದನ್ನು ಅವರು ಬಿಡೋಲ್ಲ ಆರನೇ ಅಧ್ಯಾಯದಲ್ಲಿ ಸಾಮಾಜಿಕ ಸ್ಥಿತಿ ಅಂತ ತೆಗೆದುಕೊಳ್ತಾರೆ ಅಲ್ಲಿ ನಮ್ಮ ಭಾರತೀಯ ಸಮಾಜ ಹೇಗಿತ್ತು ಅನ್ನೋದನ್ನು ತೆಗೆದುಕೊಂಡು ವರ್ಣ ಜಾತಿ ಇತ್ಯಾದಿ ವಿಭಾಗಗಳು ಹೇಗೆ ಬೆಳೆದು ಬಂದಿವೆ ಆಮೇಲೆ ಸಂಸ್ಕಾರಗಳು ಹೇಗಿವೆ ಮದುವೆ ಇರಬಹುದು ಅಂತ್ಯಕ್ರಿಯೆ ಇರಬಹುದು ಇದೆಲ್ಲ ಹೇಗೆ ಒಂದು ಉದಾಹರಣೆಗೆ ಆತ್ಮಹತ್ಯೆ ನಮ್ಮಲ್ಲಿ ಆತ್ಮಹತ್ಯೆಯನ್ನು ಹೇಗೆ ಗಣಿಸಿದ್ದಾರೆ ಏಕೆಂದರೆ ಸಮಾಜಶಾಸ್ತ್ರಜ್ಞನಿಗೆ ಅದು ತುಂಬ ಬೇಕು ಮನುಷ್ಯ ಹೇಗೆ ಬದುಕ್ತಾನೆ ಅನ್ನೋದು ಬೇಕೋ ಯಾತಕ್ಕೆ ಸಾಯ್ತಾನೆ ಆತ್ಮಹತ್ಯೆಯ ಒಂದು ಪ್ರಮಾಣ ಎಂಥದ್ದು ಸೂಸೈಡ್ ರೇಟ್ ಯಾವ ರೀತಿಯಾದದ್ದು ಅನ್ನೋದು ಒಂದು ದೇಶದ ದುಸ್ಥಿತಿಯನ್ನು ಸುಸ್ಥಿತಿಯನ್ನು ತೋರಿಸುತ್ತಲ್ಲ ಈ ಥರದ್ದು ಮತ್ತು ಪತಿತರ ಸಂಸ್ಕಾರ ಹೇಗೆ ಶುದ್ಧೀಕರಣ ಹೇಗೆ ಪುನರ್ಮತಾಂತರ ಹೇಗೆ ಇದನ್ನೆಲ್ಲ ಕೂಡ ಅವರು ತಿಳಿಪಡಿಸ್ತಾರೆ ಆಮೇಲೆ ಈ ಸಾಮಾಜಿಕ ಸ್ಥಿತಿಗತಿಗಳನ್ನು ಕುರಿತು ಹೇಳುವಾಗಲೇ ಅವರು ದೇವಾಲಯಗಳನ್ನ ಕುರಿತು ಅವ್ರು ಕಟಾಕ್ಷಿಸ್ತಾರೆ ಇದು ಬಹಳ ವಿಶೇಷ ಅನಿಸುತ್ತೆ ಏಕೆಂದರೆ ನಮ್ಮ ದೇವಾಲಯಗಳನ್ನು ಸಾಮಾಜಿಕವಾದ ಒಂದು ಮಹತ್ವದ ಬಾಧ್ಯತೆಯನ್ನು ಹೊಂದಂಥ ಸಂಸ್ಥೆಗಳು ಅಂತ ಎಷ್ಟೋ ಜನ ಗಮನಿಸೋಲ್ಲ ಅವುಗಳನ್ನು ಆರ್ಟು ಆರ್ಕಿಟೆಕ್ಚರು ರಿಲಿಜನ್ನು ಈ ಒಂದು ಕಂಪಾರ್ಟ್ಮೆಂಟಲ್ಲಿ ತಳ್ ತಳ್ಳಿಬಿಡ್ತಾರೆ ಆದರೆ ಒಂದು ಸಮಾಜಕ್ಕೆ ದೇವಾಲಯ ಅನ್ನೋದು ತುಂಬ ಬೇಕು ಅನ್ನುವ ದೃಷ್ಟಿ ಇಟ್ಕೊಂಡು ಇವರು ಹೇಳ್ತಾರೆ ಆಮೇಲೆ ವಿಶ್ವವಿದ್ಯಾಲಯಗಳ ಬಗ್ಗೆ ಹೇಳ್ತಾರೆ ಇವರಿಗೆ ಅವುಗಳೆಲ್ಲ ವಿಷಯಗಳಲ್ಲಿ ಹೇಗೆ ತಿಳಿವಳಿಕೆ ಇತ್ತು ಅನ್ನೋದ್ರೆ ಸಾವಿರ ಪುಟಗಳಷ್ಟು ಗಾತ್ರದಲ್ಲಿ ಎರಡು ಸಂಪುಟದಲ್ಲಿ ಬಂದಂಥ ಶ್ರೀಕಂಠಯಾನ ಅನ್ನುವ ಇವರು ಇಂಗ್ಲೀಷ್ ಲೇಖನಗಳ ಸಂಶೋಧನಾ ಪ್ರಬಂಧಗಳ ಸಂಕಲನ ಮಿಥಿಕ್ ಸೊಸೈಟಿ ತಂದಿದೆ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಮತ್ತು ನರಸಿಂಹಮೂರ್ತಿಯವರು ಇಬ್ಬರು ಸೇರಿ ಅದನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಇವರ ಶತಮಾನೋತ್ಸವದ ಅಂಗವಾಗಿ ಸ್ವಲ್ಪ ಕಾಲ ಆದಮೇಲೆ ಅಚ್ಚಾದದ್ದು ಅಲ್ಲಿ ಅವರು ತಕ್ಷಶಿಲಾ ವಿಶ್ವವಿದ್ಯಾಲಯದ ಒಂದು ರೂಪರೇಖೆ ರೇಖೆ ಅನ್ನೋದು ಒಂದು ಲೇಖನ ಬರೆದಿದ್ದಾರೆ ಇಂಥದ್ದೆಲ್ಲ ಅವರಿಗೆ ಬೆರಳು ತುದಿಗಳಲ್ಲಿದ್ದಂಥ ವಿಷಯಗಳು ಅದನ್ನು ಕೊಡ್ತಾರೆ ಆಮೇಲೆ ವ್ಯಾಯಾಮ ವಿನೋದ ಇಂಥದ್ದನ್ನು ಹೇಳ್ತಾರೆ ಏಳನೇ ಅಧ್ಯಾಯದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ದೇಶದ ಆರ್ಥಿಕ ಜೀವನ ಎಂಥದ್ದು ವ್ಯವಸಾಯ ಆಮೇಲೆ ಕೈಗಾರಿಕೆ ಮತ್ತು ವಿದೇಶಿ ಸ್ವದೇಶಿ ವ್ಯಾಪಾರ ವಾಣಿಜ್ಯಗಳು ಇವುಗಳನ್ನೆಲ್ಲ ಕುರಿತು ಹೇಳ್ತಾರೆ ಮತ್ತು ವಾಣಿಜ್ಯ ವ್ಯವಹಾರಗಳ ರೂಪ ಹೇಗಿತ್ತು ಶ್ರೇಣಿ ನಿಗಮ ಪೂಗ ಈ ಬಗೆಯಾದಂಥ ವಿವರಗಳು ಮತ್ತು ನಾಣ್ಯಗಳು ಕರೆನ್ಸಿ ಬಹಳ ಮುಖ್ಯ ಎಷ್ಟೋ ಜನ ಈ ಆರ್ಥಿಕ ಸ್ಥಿತಿಯನ್ನು ಕುರಿತು ಬರೆಯುವಾಗ ನಿಮಿಸ್ಮ್ಯಾಟಿಕ್ಸ್ ಅಂತ ಏನು ಹೇಳ್ತೀವಲ್ಲ ನಾಣ್ಯಗಳ ಅಧ್ಯಯನ ಅದನ್ನು ಗಮನಿಸೋದಿಲ್ಲ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಎಷ್ಟು ಬೆಲೆ ಬಾಳತಕ್ಕಂಥದ್ದು ಅಂತ ನೋಡಿ ನಾವು ಸಾಮಾನ್ಯವಾಗಿ ಒಂದು ಶಾಸನದಿಂದ ಎಷ್ಟೋ ತಿಳಿಯುತ್ತೆ ಅಂತೀವಿ ಶಾಸನಕ್ಕಿಂತಲೂ ಹೆಚ್ಚಾಗಿ ಒಂದು ನಾಣ್ಯದಿಂದ ತಿಳಿಯುತ್ತದೆ ಯಾಕೆಂದರೆ ಶಾಸನ ಅವನು ಬರೆದದ್ದು ನಾಣ್ಯ ಆ ಜನ ಬದುಕುತ್ತಾ ಇರತಕ್ಕಂಥದ್ದು ನೀವು ಎಷ್ಟೇ ಇಂದ್ರ ಚಂದ್ರ ಮಹೇಂದ್ರ ಅಂತೆಲ್ಲ ಬರ್ಕೊಂಡ್ರು ಶಾಸನದಲ್ಲಿ ಅವನು ಸವದೋಗಿರ್ತಕ್ಕಂಥ ತಾಮ್ರದ ನಾಣ್ಯಗಳನ್ನು ಚಲಾವಣೆ ತರ್ತಾ ಇದ್ದ ಇಲ್ಲದೇ ಇದ್ರೆ ಮೊಹಮ್ಮದ್ ಬಿನ್ ತೊಗಲಕ್ಕಂತಾರೆ ಆ ತೊಗಲಿನ ನಾಣ್ಯಗಳನ್ನು ತರ್ತಾ ಇದ್ದ ಅಂತಂದರೆ ಅದರ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಇಡೀ ಭಾರತೀಯ ಇತಿಹಾಸದಲ್ಲಿ ನೋಡಿದ್ರೆ ಅದನ್ನು ಅಭೂತೋನ ಭವಿಷ್ಯತೆ ಎನ್ನುವಂಥ ಇದೆ ಗುಪ್ತರ ಕಾಲದಲ್ಲೇ ಅಷ್ಟು ಬಂಗಾರದ ನಾಣ್ಯಗಳಿದ್ದಿದ್ದು ಒಬ್ಬ ಕುಮಾರಗುಪ್ತ ನೋಡಿದ್ರೆ ಹತ್ತಿರ ಒಂದು ಇಪ್ಪತ್ತಿಪ್ಪತ್ತೈದು ಬಗೆಯ ಬಂಗಾರದ ನಾಣ್ಯಗಳು ಇವೆ ಎಂತೆಂಥ ಅಮೂಲ್ಯವಾದಂಥ ಬಂಗಾರದ ನಾಣ್ಯ ಅದರ ಕ್ವಾಲಿಟಿ ಕ್ವಾಂಟಿಟಿ ವೆರೈಟಿ ಡಿಸೈನು ಪ್ರತಿಯೊಂದು ಅದ್ಭುತವಾದದ್ದು ಚಂದ್ರಗುಪ್ತ ವಿಕ್ರಮಾದಿತ್ಯ ಅವನ ತಂದೆ ಅವನು ಅಸಾಮಾನ್ಯವಾದಂಥ ರೀತಿಯಲ್ಲಿ ಮಾಡಿದ ಮತ್ತು ಅವನ ತಂದೆ ಸಮುದ್ರಗುಪ್ತ ಇವರ ನಾಣ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಆ ಸಮುದ್ರಗುಪ್ತ ಚಂದ್ರಗುಪ್ತ ಕುಮಾರಗುಪ್ತ ಇವರ ನಾಣ್ಯ ನೋಡಿದಾಗ ತುಂಬ ನಮಗೆ ಸಂತೋಷವಾಗೋದೇನು ಅಂತಂದರೆ ಆ ನಾಣ್ಯಗಳ ಮೇಲೆ ಕೆತ್ತಿರತಕ್ಕಂಥ ಅವರ ಹೆಸರು ಅವರ ಸಾಧನೆ ಇತ್ಯಾದಿಗಳು ಛಂದೋಬದ್ಧವಾಗಿವೆ ಎಷ್ಟೋ ನಾಣ್ಯಗಳ ಮೇಲೆ ಅರ್ಧ ಆರ್ಯ ಒಂದು ಉಪಜ ಉಪಜಾತಿ ಸಾಲು ಒಂದು ಇಂದ್ರವಜ್ರ ಒಂದು ಉಪೇಂದ್ರ ಸಾಲು ಒಂದು ವಂಶಸ್ಥದ ಸಾಲು ಈ ರೀತಿಯಾದದ್ದಿದೆ ಅಂದರೆ ಸಂಸ್ಕೃತ ಭಾಷೆಯ ಛಂದೋಬದ್ಧವಾದ ಪಣಿತಿಯನ್ನು ಅವರು ನಾಣ್ಯಗಳಂಥ ಚಿಕ್ಕ ಮಾದರಿಗಳ ಮೇಲೂ ಉಳಿಸಿ ಹೋಗಿದ್ದಾರೆ ಅಂದರೆ ಅದು ಅವರ ರಾಸಿಕ್ಯ ಅದು ಅವರ ಸಾಹಿತ್ಯ ಪ್ರೀತಿ ಅವನಿಗೆ ರೂಪಾಕೃತಿ ಅಥವಾ ರೂಪಕೃತಿ ಅಂತಲೂ ಬೆರೆದಿತ್ತಂತೆ ಚಂದ್ರಗುಪ್ತ ವಿಕ್ರಮಾದಿತ್ಯನಿಗೆ ಅನೇಕ ರೂಪಕಗಳನ್ನು ಬರೀತಾ ಇದ್ದಂತೆ ಕೆಲವು ಕಡೆ ರೂಪಾಕೃತಿ ಅಂತಲೂ ಹೇಳ್ತಾರೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವನು ದೊಡ್ಡ ಸಾಹಸ ಮಾಡಿದ್ದ ಅಂತ ಇನ್ನೊಂದು ಕಡೆ ರೂಪಕೃತಿ ಅಂತಲೂ ಪಾಠ ಹೇಳ್ತಾರೆ ಅನ್ನ ರೂಪ ಅಥವಾ ರೂಪಕ ಅಂತಂದರೆ ದೃಶ್ಯಕಾವ್ಯಗಳು ಅದನ್ನು ಮಾಡ್ತಾ ಇದ್ದ ಅಂತ ಅದು ಈ ರೀತಿಯಾದದ್ದು ಅಂತಹ ನಾಣ್ಯಗಳ ಬಗೆಗೆ ಅವರು ಮತ್ತು ಅಳತೆ ತೂಕ ಅದರ ಬಗ್ಗೆನೂ ಹೇಳ್ತಾರೆ ಈಚೆಗೆ ಸ್ವಲ್ಪ ದಿವಸಗಳ ಕೆಳಗೆ ನನಗೆ ನಮ್ಮಲ್ಲಿ ವೆಯ್ಟ್ಸ್ ಇನ್ ಜನರಲ್ ತೂಕ ಅಲ್ಲ ತೂಕದ ಬಟ್ಟು ಅದಕ್ಕೆ ಏನು ಪದಗಳಿರಬಹುದು ಅಂತ ತುಂಬ ಸಂದೇಹ ಬಂತು ಎಲ್ಲೆಲ್ಲೋ ಹುಡುಕಾಡದೆ ಗೊತ್ತಾಗಲಿಲ್ಲ ಕೊನೆಗೆ ಸಿಕ್ಕಿದ್ದ ಆಕರಗಳಿಂದ ಏನಂತಂದರೆ ಬೇರೆ ವಿದ್ವಾಂಸರನ್ನು ಕೂಡ ಕೇಳದೆ ಎರಡು ಒಂದು ಭಾರ ಅಂತಕ್ಕಂಥದ್ದು ಮತ್ತೊಂದು ಬಹಳ ಸರಳವಾಗಿರ್ತಕ್ಕಂಥದ್ದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕಾಣಿಸುತ್ತೆ ಪ್ರತಿಮಾನ ಅಂತಕ್ಕಂಥದ್ದು ಅಂದರೆ ಇವರು ಅದನ್ನೆಲ್ಲ ಗಮನಿಸಿ ಹೇಳ್ತಾರೆ ಹರಪ್ಪ ಮೊಹಂಜದವರು ಸಿಂಧು ಸರಸ್ವತಿ ಸಂಸ್ಕೃತಿಯಿಂದ ಬಂದಂಥ ತೂಕದ ಕ್ರಮ ಏನಿದೆ ಅದನ್ನೆಲ್ಲವನ್ನು ಇವರು ಹೇಳ್ತಾರೆ ಆಮೇಲೆ ರಾಜಕೀಯ ಪದ್ಧತಿಗಳು ಇಲ್ಲಿ ಅವರು ನೋಡಿ ಸಾಮಾಜಿಕ ಆರ್ಥಿಕ ರಾಜಕೀಯ ಅಂತ ಮಾಡುವಾಗ ಒಂದಾದ ಮೇಲೆ ಒಂದು ಕ್ರಮವಾಗಿ ಬೆಳೆಸಿದ್ದಾರೆ ಮೊದಲು ಸಮಾಜ ಆಮೇಲೆ ಅರ್ಥವ್ಯವಸ್ಥೆ ಇದೆಲ್ಲ ಆದಮೇಲೆ ನಿರ್ವಾಹಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದಕ್ಕೆಲ್ಲಕ್ಕೂ ಅಸ್ಥಿಭಾರವಾಗಿರ್ತಕ್ಕಂಥದ್ದು ಮೊದಲಿಗೆ ಅವರು ಹೇಳಿದ್ದಾರೆ ಆಧ್ಯಾತ್ಮಿಕ ಸತ್ಯಾನ್ವೇಷಣೆ ಅಂತ ಸಾಮಾನ್ಯವಾಗಿ ಏನು ಮಾಡ್ತಾರೆ ಆಧ್ಯಾತ್ಮಿಕವನ್ನು ಕೊನೆಗಿಡ್ತಾರೆ ಆದರೆ ಇವರು ಸಂಸ್ಕೃತಿಯ ಲಕ್ಷಣವೇ ಅಧ್ಯಾತ್ಮ ಅಂತ ಅನ್ನೋದನ್ನು ಮೊದಲಿಗೆ ಹೇಳಿದ್ರಿಂದ ಆ ಅಧ್ಯಾಯದ ಹೆಸರನ್ನು ಇಡೋದರಿಂದ ಅದರ ಸ್ಥಾನ ನಿರ್ದೇಶನ ಪ್ಲೇಸ್ಮೆಂಟ್ ಆಫ್ ದಿ ಚಾಪ್ಟರ್ ಅಲ್ಲಿ ಕೂಡ ಗೊತ್ತಾಗುತ್ತದೆ ಇಲ್ಲಿ ಅವರು ರಾಜ ರಾಜರ ಸ್ಥಾನ ಪ್ರಜಾಪ್ರಭುತ್ವ ಗಣರಾಜ್ಯಗಳು ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಪರಂಪರೆ ಮತ್ತು ಲೋಕಲ್ ಗವರ್ನೆನ್ಸ್ ಅಂತೀವಲ್ಲ ಸ್ಥಾನಿಕವಾದ ಆಡಳಿತ ಮತ್ತು ಯಾವುದನ್ನು ನಾವು ನಿರ್ವಾಚನ ಚುನಾವಣೆ ಅಂತೀವಲ್ಲ ಅದು ಹೇಗಿತ್ತು ತೆರಿಗೆ ಕಂದಾಯ ಸೈನ್ಯ ಮತ್ತು ಅದೊಳಗೆ ಸ್ಥಳ ಸೈನ್ಯ ಮತ್ತು ಜಲ ಸೈನ್ಯ ಅಂತಿವಲ್ಲ ನೌಕಾ ಸೈನ್ಯ ಆಯುಧ ಯುದ್ಧ ನೀತಿ ಈ ಥರದ್ದೆಷ್ಟೋ ವಿಷಯಗಳನ್ನು ಹೇಳ್ತಾರೆ ಎಲ್ಲವನ್ನೂ ಕೂಡ ಅವರು ಇಪ್ಪತ್ತು ಪುಟಗಳಲ್ಲಿ ಅಡಕ ಮಾಡಿದ್ದಾರೆ ಆಮೇಲೆ ಸಾಹಿತ್ಯ ಇಲ್ಲಿ ಅನೇಕ ಭಾರತೀಯ ಭಾಷಾ ಸಾಹಿತ್ಯಗಳ ಒಂದು ಕಟಾಕ್ಷ ಇದೆ ಅದು ಸಂಸ್ಕೃತದಿಂದ ಆರಂಭ ಮಾಡಿ ಆಧುನಿಕ ಭಾಷೆಗಳವರೆಗೆ ಬರ್ತಾರೆ ಅದಾದಮೇಲೆ ಕಲೆ ವಿಜ್ಞಾನ ಅಲ್ಲಿ ಲಲಿತ ಕಲೆಗಳು ಅಂತ ತೆಗೆದುಕೊಂಡು ಆಮೇಲೆ ಔಪಯೋಗಿಕ ಕಲೆಗಳು ಮತ್ತು ವಿಜ್ಞಾನ ಆಮೇಲಿಂದ ವಾಸ್ತು ಇತ್ಯಾದಿಗಳನ್ನು ಅಲ್ಲಿ ಗಣಿತ ಜ್ಯೋತಿಷ ಹೀಗೆ ಪ್ರತಿಯೊಂದು ಪಾಕಶಾಸ್ತ್ರವನ್ನು ಬಿಟ್ಟಿಲ್ಲ ಒಂದು ಗಮಕ ಕಲೆ ಒಂದು ಲಿಪಿ ಬೇರೆ ಬೇರೆಯಾದಂಥ ಲಿಪಿಗಳು ಹೇಗೆ ಜಾನಪದ ಮಾರ್ಗ ಇತ್ಯಾದಿಗಳೆಲ್ಲ ಸಂಗೀತ ನೃತ್ಯಾದಿಗಳಲ್ಲಿ ಬರುವಂಥದ್ದು ಅದನ್ನು ತೆಗೆದುಕೊಂಡು ಕೊನೆಗೆ ಸಾಮಾನ್ಯ ಇಂಥ ಪುಸ್ತಕಗಳನ್ನು ಬರೆಯುವವರು ಮರೆಯುವಂಥ ಒಂದು ಅಧ್ಯಾಯ ಇದೆ ಅದು ಯಾವುದು ಅಂದರೆ ಬೃಹತ್ ಭಾರತ ಸಾಂಸ್ಕೃತಿಕ ವಿಸ್ತೃತ ಭಾರತ ಹೇಗಿತ್ತು ಅದು ಇಲ್ಲಿ ಅವರು ಹನ್ನೊಂದನೇ ಅಧ್ಯಾಯದಲ್ಲಿ ಬೃಹತ್ ಭಾರತ ಅಂತ ಒಂದು ಇಪ್ಪತ್ತೈದು ಪುಟಗಳಲ್ಲಿ ಬರೀತಾರೆ ನೋಡಿ ಸಾಕಷ್ಟು ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರ ಗ್ರಂಥದ ಆಕೃತಿಯನ್ನು ನೋಡಿದರೆ ಗೊತ್ತಾಗುತ್ತದೆ ಪೂರ್ವದಲ್ಲಿ ನಮ್ಮ ದೇಶಕ್ಕಿಂತ ಆಗ್ನೇಯದಲ್ಲಿ ದಕ್ಷಿಣದಲ್ಲಿ ನೈಋತ್ಯದಲ್ಲಿ ಪಶ್ಚಿಮದಲ್ಲಿ ವಾಯವ್ಯದಲ್ಲಿ ಉತ್ತರದಲ್ಲಿ ಈಶಾನ್ಯದಲ್ಲಿ ಎಲ್ಲ ಕಡೆಯಲ್ಲೂ ಇದ್ದಂಥ ಭಾರತೀಯ ಸಂಸ್ಕೃತಿಯ ವಿವರಗಳು ಒಂದೇ ಎರಡೇ ಬರ್ಮಾ ಕಾಂಬೋಡಿಯಾ ಸಯಾಮ್ ಮತ್ತೆಗ ವಿಯೆಟ್ನಾಂ ಇಂಡೋಚೀನಾ ಫಿಲಿಪೈನ್ಸ್ ಆಮೇಲಿಂದ ಸೆಂಟ್ರಲ್ ಅಮೇರಿಕಾ ಜಾವಾ ಬಲಿ ಸುಮಾತ್ರಾ ಜಾವಾ ಯವ ದ್ವೀಪ ಮಲಕ್ಕಾ ಮಲಯಾ ಸಿಲೋನ್ ಅದ ಶ್ರೀ ಸಿಂಹಳ ಅಂತಾಗಿತ್ತು ಲಕ್ಷದ್ವೀಪ ಮಾಲಾದ್ವೀಪ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಗ್ರೀಸ್ ರೋಮ್ ಸಿರಿಯಾ ಅರೇಬಿಯಾ ಪ್ಯಾಲಸ್ತೈನ್ ಯುರೋಪ್ ಅಫ್ಘಾನಿಸ್ತಾನ ಪರ್ಷಿಯಾ ಯುರೋಪ್ ಪಾರ್ಥಿಯಾ ಬ್ಯಾಕ್ಟ್ರಿಯಾ ಟಿಬೆಟ್ ಚೈನಾ ತುರ್ಕಿಸ್ತಾನ ಗೋಬಿ ಮರುಭೂಮಿ ಅಂದರೆ ಮಂಗೋಲಿಯಾ ಹತ್ತು ಕಡೆಗೆ ಬರುತ್ತೆ ಹೀಗೆ ಇವೆಲ್ಲದರನ್ನು ಕುರಿತು ಅವರು ಪರಾಮರ್ಶೆ ಮಾಡಿ ಭಾರತೀಯ ಸಂಸ್ಕೃತಿ ಎಲ್ಲೆಲ್ಲಿಗೆ ಸಂಬದ್ಧವಾಗಿತ್ತು ಎಲ್ಲಿ ವ್ಯಾಪಕವಾಗಿತ್ತು ಅಂತ ತೋರಿಸ್ತಾರೆ ಕೊನೆಗೆ ಅವರು ಸಿಂಹಾವಲೋಕನದಲ್ಲಿ ಒಂದು ಹತ್ತು ಪುಟದಲ್ಲಿ ಸಮಾರೋಪ ಮಾಡ್ತಾರೆ ಕೊನೆಗೆ ಆಧಾರದ ಪಟ್ಟಿಕೆಯನ್ನು ಕೂಡ ಕೊಡ್ತಾರೆ ಇಷ್ಟು ಈ ಸಾಮಾನ್ಯ ಗ್ರಂಥದ ರೂಪರೇಖೆ ಅಂತನಬಹುದು ಇಲ್ಲಿ ನಮಗೆ ಯಾವುದನ್ನು ನೋಡಿದ್ರೂ ಈ ಒಂದು ಅಂಶವೂ ತೆಗೆಯಬೇಕು ಅನ್ಸೋಲ್ಲ ಯಾಕೆಂದರೆ ಇಂಥ ಒಂದು ವಿಶ್ವವಿದ್ಯಾಲಯ ಹತ್ತು ಹಲವು ಪಂಡಿತರನ್ನು ಇಟ್ಟುಕೊಂಡು ಮಾಡಬೇಕಾದ ಒಂದು ವಿಶ್ವಕೋಶಗಳಲ್ಲಿ ಕೂಡ ಅನೇಕ ಸಂಪುಟಗಳ ವಿಶ್ವಕೋಶದಲ್ಲಿ ಕೂಡ ಕೊರತೆ ಅಂತ ಅನಿಸುವ ಇನ್ನೂ ಸೇರಿಸಬೇಕು ಅಂತಿರುವಂತಹ ಅಷ್ಟರ ಮಟ್ಟಿನ ವಿಷಯ ಸಾಮಗ್ರಿ ಇರುವ ಗ್ರ ವಿಷಯ ಇದು ವಿಷಯ ಸಾಮಗ್ರಿ ಇರ್ತಕ್ಕಂಥ ಒಂದು ವಸ್ತು ಇಲ್ಲಿ ಇಂಥ ಪುಸ್ತಕ ಬರೆದ್ರೆ ಒಂದು ನಾನ್ನೂರು ಪುಟಗಳ ಅಂಗೈಯಗಲದ್ದು ಇದು ಕ್ರೌನ್ ಒನೆಯ ಟೆಕ್ನಿಕಲಿ ಆ ಸೈಜಿನ ಪುಸ್ತಕದಲ್ಲಿ ಇನ್ನೂ ಇರಬೇಕು ಮತ್ತೊಂದು ಇರಬೇಕು ಅಂತ ಪ್ರಶ್ನೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಅದನ್ನು ಶ್ರೀಕಂಠಶಾಸ್ತ್ರಿಗಳೇ ಹೇಳಬೇಕಾದರೆ ಆದರೆ ಇದರೊಳಗಿರುವುದು ಯಾವುದಾದ್ರೂ ಒಂದು ಪದ ತೆಗೆಯುವಂತೆ ಇದೆಯಾ ಅಂತಂದರೆ ಯಾವುದೂ ಇಲ್ಲ ಕೆಲವೊಂದು ಅಧ್ಯಾಯಗಳಲ್ಲಿ ಸ್ವಲ್ಪ ಈ ಕಾಲಕ್ಕೆ ಕಾಲಬಾಹ್ಯವಾದಂಥದ್ದು ಅಂತ ಕಾಣಿಸೋದಿದ್ದರೆ ಯಾವುದು ಗೊತ್ತೇ ಅದು ಶ್ರೀಕಂಠಶಾಸ್ತ್ರಗಳು ವಿಶೇಷ ಅಂತ ಭಾವಿಸಿರುವ ಕ್ಷೇತ್ರದಲ್ಲ ಅದು ಏನಿದ್ರೂ ಆರ್ಕ್ಯಾಲಜಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಬಾಹ್ಯವಾದ ಕೆಲವು ಭೌತಿಕ ವಿವರಗಳಿವೆಯಲ್ಲ ಅಲ್ಲಿ ದಿನೇ ದಿನೇ ಹೊಸ ಸಂಶೋಧನೆ ಇದ್ದರೆ ಒಂದಿಷ್ಟು ಔಟ್ಡೇಟೆಡ್ ಅಂತ ಆಗುತ್ತದೆ ಅದು ಬಿಟ್ಟರೆ ಮಿಕ್ಕ ಯಾವುದೂ ಪ್ರಾಯಶಃ ಔಟ್ಡೇಟೆಡ್ ಆಗಿಲ್ಲ ಆ ಮಟ್ಟಕ್ಕೆ ಇವರು ತಮ್ಮ ಅಧ್ಯಯನವನ್ನು ಅಂತರ್ದೃಷ್ಟಿಯನ್ನು ನೆಚ್ಚಿಕೊಂಡಿದ್ದಾರೆ ಏಕೆಂದರೆ ಇತಿಹಾಸದಂಥದ್ದನ್ನು ಮತ್ತೆ ಮತ್ತೆ ಪರಿಷ್ಕಾರ ಮಾಡಲೇಬೇಕಾದದ್ದು ಹೊಸ ಹೊಸ ಆಕಾರಗಳು ಸಿಕ್ಕಂತೆ ನೋಡಬೇಕು ಅಂತೆಲ್ಲ ಬರುತ್ತದೆ ಆದರೆ ಇವರು ಯಾವ ಆಕಾರಗಳನ್ನು ಅವಲಂಬಿಸಿದರೂ ಅದರೊಳಗೆ ತಮ್ಮ ಅಂತರ್ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದ ವಿಚಾರದ ಕಾರಣ ಎಲ್ಲಿಯೂ ಕೂಡ ಇವರ ವಿಚಾರಧಾರೆಗೆ ತರ್ಕ ಸರಣಿಗೆ ಆಕ್ಷೇಪಾರ್ಹವಾದಂಥದ್ದು ಕಾಣಿಸೋಲ್ಲ ಕೆಲವೊಮ್ಮೆ ನಮಗನಿಸುತ್ತೆ ಇವರು ಒಂದು ರೀತಿಯಾಗಿ ಬೀಸು ಹೇಳಿಕೆಗಳನ್ನು ಸ್ವೀಪಿಂಗ್ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರಾ ಅಂತ ಹಾಗೆ ಮಾಡುವುದಕ್ಕೆ ಮುಖ್ಯ ಕಾರಣ ಹಾಗೆ ತೋರುವುದಕ್ಕೆ ರಾದರ್ ಈ ಗ್ರಂಥದ ಚಿಕ್ಕ ಗಾತ್ರವೇ ಹೊರತು ಅವರ ವಿಷಯ ಸಾಮಗ್ರಿಯ ಅಭಾವ ಅಲ್ಲ ಧೋರಣೆ ಅಲ್ಲ ನಿಜ ಅವರಿಗೆ ಅಸಾಮಾನ್ಯವಾದಂಥ ಆತ್ಮವಿಶ್ವಾಸ ಇತ್ತು ಪಾಂಡಿತ್ಯ ವೀರ ಅಂತಂದರೆ ಅಲ್ಲಿಗೆ ಹೇಳಬೇಕಾಗುತ್ತೆ ಆ ರೀತಿಯಾದಂಥ ಒಂದು ಅಂಶ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಇಷ್ಟು ವಿಷಯ ಬಾಹುಳ್ಯ ಇರೋದರಿಂದ ಆಕರ ಸಾಮಗ್ರಿ ಇಷ್ಟಿರೋದರಿಂದ ನಾನು ಎಲ್ಲವನ್ನೂ ವಿವರಿಸಲಾಗುತ್ತಾ ಇಲ್ಲ ಅನ್ನುವ ಅವರ ಕೈ ಕೈಕಟ್ಟುವಿಕೆಯಿಂದ ಹಾಗೆ ತೋರುತ್ತದೆ ಒಂದು ವಾಕ್ಯದಲ್ಲಿ ಅವರು ಹೇಳ್ತಾರೆ ಅದನ್ನು ನಾವು ಬೇರೆ ಅನೇಕ ಆಕರಗಳ ಮೂಲಕ ತಾಳೆ ನೋಡಿ ಸರಿ ಮಾಡಿಕೊಳ್ಳೋದು ನಾನು ಆನುಷಂಗಿಕವಾಗಿ ಹೇಳ್ತಾ ಬರ್ತೀನಿ ಅಂತ ಅವೇನು ಏನು ಅಂತ ಈಗ ನೇರವಾಗಿ ಆ ಅರಿಕೆಯಲ್ಲಿರತಕ್ಕಂಥ ಒಂದೆರಡು ಅಂಶಗಳನ್ನು ಕಾಣೋಣ ನೋಡಿ ಅವರು ಮೊದಲಿಗೆ ಹೇಳ್ತಾರೆ ಈ ಜಗತ್ತಿನಲ್ಲಿ ಮೂರು ವಿಧವಾಗಿ ಸಮಸ್ಯೆಗಳನ್ನು ನಾವು ನೋಡ್ತೀವಿ ದೇಶ ದೇಶಗಳಲ್ಲಿ ಒಂದು ಸಾಮ್ರಾಜ್ಯಶಾಹಿ ಮತ್ತು ನಿರಂಕುಶ ಪ್ರಭುತ್ವ ಅಂದರೆ ಯಾವುದನ್ನು ಇಂಪೀರಿಯಿಸ್ಟಿಕ್ ಅಂತಂತೀವಿ ಆಟೋಕ್ರ್ಯಾಟಿಕ್ ಅಂತಂತೀವಿ ಅಂಥದ್ದು ಮತ್ತೊಂದು ಬಡತನ ಸಿರಿತನಗಳ ಒಂದು ಸಂಘರ್ಷ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ನ ಆರ್ಟ್ಸ್ ಅಂತೀವಲ್ಲ ಅದರದ್ದು ಮತ್ತೊಂದು ನೈತಿಕ ಮೌಲ್ಯಗಳ ಧರ್ಮದ ಪತನ ಈ ರೀತಿಯಾದಂಥ ಮೂರು ಅಂಶಗಳು ನಮ್ಮನ್ನು ಕಿತ್ತು ತಿಂತಾ ಇರತಕ್ಕಂಥದ್ದು ಅಂತ ಆಮೇಲೆ ಇನ್ನೊಂದು ಕಡೆ ರಾಷ್ಟ್ರವಾದ ಮತ್ತು ವ್ಯಕ್ತಿವಾದ ನ್ಯಾಷನಲಿಸಮ್ ಆ್ಯಂಡ್ ಇಂಡಿವಿಜುವಲಿಸಮ್ ಅಂತ ಆಮೇಲೆ ಅವರು ಇನ್ನೂ ಒಂದು ದೊಡ್ಡ ಸಮಸ್ಯೆಯನ್ನು ಕಾಡ್ತಾ ಇದೆ ಅಂತಂದರೆ ಎಲ್ಲಕ್ಕೂ ನಮ್ಮ ಮೂಗಿನ ನೇರಕ್ಕೆ ಇತಿಹಾಸವನ್ನು ತಿದ್ದಬೇಕು ಅನ್ನುವಂಥ ಒಂದು ದುರ್ಬದ್ಯ ಬಂದುಬಿಟ್ಟಿದೆ ಜಗತ್ತಿಗೆ ಅದು ತುಂಬ ಅಪಾಯಕಾರಿಯಾದದ್ದು ಅಂತ ಹೇಳ್ತಾರೆ ಅವರು ಅದಕ್ಕೆ ರಾಷ್ಟ್ರವಾದದಲ್ಲೂ ಇಂಥದ್ದು ಮಾಡಿದ್ರೆ ತಪ್ಪು ಅಂತಾರೆ ಯಾಕೆಂದ್ರೆ ಅವರು ಅದನ್ನ ಜರ್ಮನಿಯ ರಾಷ್ಟ್ರವಾದ ಏನೆಲ್ಲ ಅನಾಹುತ ಮಾಡ್ತು ಅದನ್ನು ಸಾಕ್ಷಾತ್ತಾಗಿ ಕಂಡವರು ಹಾಗಾಗಿ ಅವರಲ್ಲಿ ಹೇಳ್ತಾರೆ ಈ ರೀತಿಯಾಗಿ ರಾಷ್ಟ್ರವಾದವನ್ನ ಸತ್ಯ ಇಲ್ಲದೇ ಇದ್ದಲ್ಲಿ ಸಮರ್ಥಿಸಬಾರದು ಅನ್ನೋ ದೃಷ್ಟಿ ಕೂಡ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಈ ಹೊತ್ತಿನ ಭಾರತದಲ್ಲಿ ಈ ಹೊತ್ತಿನ ಕರ್ನಾಟಕದಲ್ಲಿ ಶ್ರೀಕಂಠ ಶಾಸ್ತ್ರಿ ಅಂತವ್ರನ್ನ ಬಹಳ ಸುಲಭವಾಗಿ ಈಸ್ ಎ ಬ್ಲೈಂಡ್ ನ್ಯಾಷನಲಿಸ್ಟ್ ಫೆನೆಟಿಕ್ ನ್ಯಾಷನಲಿಸ್ಟ್ ಅಂತ ಏನೋ ತಳ್ಳಿಹಾಕ್ ಖಂಡಿತ ಹಾಕಿ ತಳ್ಳು ಹಾಕೋಕ್ಕಾಗೋಲ್ಲ ಶ್ರೀಕಂಠಶಾಸ್ತ್ರಿಗಳನ್ನು ತಳ್ಳುಹಾಕಬೇಕು ಅಂತಂದರೆ ಅವನು ತಾನು ದೂರ ಬಿದ್ದೋಗ್ಬಿಡ್ತಾನೆ ಅಷ್ಟೇ ಬೆಟ್ಟವನ್ನು ಒದ್ರೆ ಏನಾಗುತ್ತೆ ಅದು ನಮಗಿರ್ತಕ್ಕಂಥದ್ದು ಹೀಗಾಗಿ ಅವರು ಇಲ್ಲಿ ಕೂಡ ತುಂಬ ನಿಸ್ಪ್ರಹೆಯಿಂದ ನಿರ್ಮಮತೆಯಿಂದ ಬರೀತಾರೆ ಮತ್ತು ಅವರು ವ್ಯಕ್ತಿ ಸ್ವಾತಂತ್ರ್ಯ ತುಂಬ ದೊಡ್ಡದಾದದ್ದು ಅದಕ್ಕೆ ಅದರದೇ ಆದ ಮಹತ್ವ ಇದೆ ಅನ್ನೋದು ಹೇಳ್ತಾರೆ ಸಾಮಾನ್ಯವಾಗಿ ನಾವು ಶ್ರೀಕಂಠ ಶಾಸ್ತ್ರಿ ಅಂತ ಹೆಸರು ನೋಡಿದ ತಕ್ಷಣ ಮತ್ತು ಅವರು ಶಂಡೇಕೊಪ್ಪದವರು ಶುಂಡಾಲ ಪಲ್ಲಿ ಅಭಿಜನ ಶ್ರೀಕಂಠ ಮನೀಷಿ ಅಂತೆಲ್ಲ ತಮ್ಮ ಶ್ರೀಕಂಠ ಶತಕದಲ್ಲೆಲ್ಲ ಬರ್ಕೊಂಡಿದ್ದಾರೆ ಹಾಗಾಗಿ ಇವರು ಬಹಳ ಬಡಿವಂತರು ಸಾಂಪ್ರದಾಯಿಕರಾದವರು ವ್ಯಕ್ತಿವಾದಕ್ಕೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡಲ್ಲ ಅಂತ ಆದರೆ ಅವರು ಬಂದಿರತಕ್ಕಂಥದ್ದು ಭಾರತೀಯ ಪರಂಪರೆಯಿಂದ ವ್ಯಕ್ತಿವಾದ ಅಂದರೆ ನಮ್ಮಲ್ಲಿ ಆತ್ಮವಾದ ಅಂತಲೇ ಅರ್ಥ ಇನ್ನೇನೂ ಅಲ್ಲ ಹೀಗಾಗಿ ಅದನ್ನು ಬಹಳ ಚೆನ್ನಾಗಿ ಅವರು ತೋರ್ಪಡಿಸ್ತಾರೆ ಇವರು ಅದಕ್ಕೆ ಹೇಳ್ತಾರೆ ಎಲ್ಲಕ್ಕೂ ಮೂಲ ವ್ಯಕ್ತಿ ಸ್ವಾತಂತ್ರ್ಯ ಕೆ ಸ್ಥಾನವೆಂಬುದೇ ಮರತಂತೆ ಇದೆ ರಾಷ್ಟ್ರೀಯ ಭಾವನೆಯ ಅಜ್ಞಾನ ಮೂಲವೆಂದು ಹೇಳಿದರು ಕೇವಲ ಭಾವನಾಪೂರ್ವಕವೆಂದರು ಪ್ರಕೃತ ವೈಜ್ಞಾನಿಕದಲ್ಲಿ ಕಾಲಾತ್ಯಯಾಪದಿಷ್ಟವೆಂದರು ವಿಶ್ವ ಸೌಹಾರ್ದಕ್ಕೆ ಅಡಚಣೆ ಎಂದರು ಈಗಿನ ಪ್ರಪಂಚದ ಸ್ಥಿತಿಯಲ್ಲಿ ರಾಷ್ಟ್ರೀಯ ಭಾವನೆ ಪ್ರಬಲವಾಗಿದೆ ಎಂಬುದನ್ನು ಅಂಗೀಕರಿಸಬೇಕಾಗಿದೆ ಅಂತ ಕೊನೆಗೆ ಅವರು ನ್ಯಾಷನಲಿಸಮ್ಗೆ ನಾವು ಹೇಗೆ ಬರಬೇಕು ಅನ್ನೋದನ್ನು ತೋರ್ಪಡಿಸ್ತಾರೆ ಅಂದರೆ ಯಾವ ಇಜ್ಗಳನ್ನು ಅವರು ಕುರುಡಾಗಿ ಅನುಸರಿಸಿಯೂ ಇಲ್ಲ ತಳ್ಳಿ ಹಾಕಿಯೂ ಇಲ್ಲ ಅದರ ಸಾರಾ ಸಾರ ವಿವೇಚನೆಯನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ ಅದಕ್ಕೆ ಅವರು ಕೊನೆಗೆ ಹೇಳ್ತಾರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಸಮಾಜಕ್ಕೂ ರಾಷ್ಟ್ರೀಯತೆಗೂ ವಿಶ್ವದೃಷ್ಟಿಗೂ ಒಂದು ಸಾಮರಸ್ಯ ನಮ್ಮಲ್ಲಿ ಹೇಗೆ ಇತ್ತು ಅಂತ ಹೇಳ್ತಾರೆ ಮತ್ತು ಅವರು ಮುಂದೆ ಹೇಳ್ತಾರೆ ನಾಯಕರು ನಮ್ಮ ಮುಖಂಡರು ಜನರ ಸ್ವಭಾವ ಶಕ್ತಿಗಳನ್ನು ಗಮನ ಮಾಡಿಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಅನುಸಾರಿಯಾಗಿ ಬಾಳಬೇಕಾಗುತ್ತದೆ ಬಾಳಿಸಬೇಕಾಗುತ್ತದೆ ಅಂತ ಹೇಳ್ತಾ ಅವರು ಮುಂದೆ ಒಂದು ಅಂಶವನ್ನು ತೆಗೆದುಕೊಳ್ತಾರೆ ಅದಂದರೆ ನೋಡಿ ಈ ರೀತಿಯಾದದ್ದನ್ನು ಯಾವ ಹಿಸ್ಟೋರಿಯನ್ನಿರಲಿ ಈ ಕಾಲದ ಫಿಲಾಸಫರ್ಸ್ ಅಂದ್ಕೊಳ್ಳೋರು ಬರೆಯೋಲ್ಲ ಅದನ್ನೊಬ್ಬ ಹಿಸ್ಟೋರಿಯನ್ ಬರೀತಾ ಇದ್ದಾರೆ ಇತಿಹಾಸಜ್ಞರು ಆಧ್ಯಾತ್ಮಿಕ ಮತ್ತು ನೈತಿಕ ದೃಷ್ಟಿಯಿಂದ ಪ್ರಕೃತ ಪ್ರಪಂಚದಲ್ಲಿ ನಿಜವಾದ ಸಂಸ್ಕೃತಿಯನ್ನು ಸ್ಥಾಪಿಸಬೇಕಾದರೆ ಹೊಸತಾಗಿ ಮಾನವರಲ್ಲಿ ಧರ್ಮ ಭಾವನೆಯನ್ನು ಸೃಜಿಸಬೇಕಾಗಿದೆ ಈ ಕಾರ್ಯದಲ್ಲಿ ವಿಜ್ಞಾನವು ಮುಖ್ಯ ಸಾಧನ ಆದರೆ ವಿಜ್ಞಾನದ ಸರಹದ್ದೇನು ಉಪಯೋಗವೇನು ಇವನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಕೊನೆಗೆ ಇಂದ್ರಿಯಾರ್ಥ ಸನ್ನಿಕರ್ಷಯ ರೂಪವಾದ ಪ್ರಮಾಣ ಜ್ಯೇಷ್ಠವಾದ ಪ್ರತ್ಯಕ್ಷವೇ ವಿಜ್ಞಾನಕ್ಕೆ ಮೂಲಾಧಾರ ಇದನ್ನು ಚೆನ್ನಾಗಿ ವೇದಾಂತಾದಿ ಶಾಸ್ತ್ರಗಳನ್ನು ನ್ಯಾಯಾದಿಗಳ ಬಲದಿಂದ ಬಲ್ಲಂಥವರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂದರೆ ನಮ್ಮ ಕಣ್ಣು ಕಿವಿ ಇತ್ಯಾದಿ ಇಂದ್ರಿಯಗಳ ಮೂಲಕ ಗೋಚರವಾಗತಕ್ಕಂಥ ಪ್ರಮಾಣ ಜ್ಯೇಷ್ಠ ಎಲ್ಲ ಪ್ರಮಾಣಗಳಿಗೆ ಹಿರಿಯಣ್ಣ ಅನಿಸ್ಕೊಂಡ್ರೆ ಪ್ರತ್ಯಕ್ಷವನ್ನೇ ವಿಜ್ಞಾನ ನೆಚ್ಚಿಕೊಂಡಿದೆ ಮತ್ತು ಅನುಮಾನವು ಅದರ ಹಿಂಬಾಲಕವಾಗಿಯೇ ಬಂದಿರತಕ್ಕಂಥದ್ದು ಆದರೆ ತರ್ಕಕ್ಕೆ ಪ್ರತಿಷ್ಠಾನವಿಲ್ಲವೆಂಬುದು ನಿರ್ವಿವಾದಾಸ್ಪದ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿಯೇ ಅವರು ಕೊಡತಕ್ಕಂಥ ಮೊತ್ತ ಮೊದಲ ರೆಫರೆನ್ಸ್ ಏನು ಅಂದರೆ ಶಂಕರ ಭಗವತ್ಪಾದರ ಅಧ್ಯಾಸ ಭಾಷ್ಯ ನಂದ್ರಿಯಾಣಿ ಉಪಾಧ್ಯಾಯ ಉಪಾದಾಯ ಪ್ರತ್ಯಕ್ಷಾದಿ ವ್ಯವಹಾರ ಸಂಭವತಿ ನಶ ಅಧಿಷ್ಠಾನ ಮಂತ್ರೇಣ ಇಂದ್ರಿಯಾಣ ವ್ಯಾಪಾರ ಸಂಭವತಿ ಅಂತೆಲ್ಲ ತೆಗೆದುಕೊಂಡು ಹೀಗೆ ಅಂದರೆ ಅವರು ಆರಂಭ ಮಾಡುವುದೇ ಶಂಕರರ ಮೇರುಕೃತಿ ಅನಿಸಿದ ಅಧ್ಯಾಸ ಭಾಷ್ಯದ ಶಿಖರ ಕಲಶ ಆಗಿರ್ತಕ್ಕಂಥ ಅವರ ಬ್ರಹ್ಮಸೂತ್ರ ಭಾಷ್ಯ ಶಾರೀರಿಕ ಭಾಷ್ಯದ ಶಿಖರವಾದಂಥ ಅಧ್ಯಾಸ ಭಾಷ್ಯದಿಂದ ಆಮೇಲೆ ಅವ್ರು ಹೇಳ್ತಾರೆ ವಿಜ್ಞಾನವು ಭೂತವಸ್ತು ವಿಷಯಕವೆಂದು ಹೇಳಬಹುದಾದರೂ ವಿವೇಚನೆಯಲ್ಲಿ ಅಧ್ಯಾಸದ ಪ್ರಾಬಲ್ಯವೇ ಕಂಡುಬರುವುದು ಇಲ್ಲೇ ಅಧ್ಯಾಸನ ಅಭ್ಯಾಸ ಅಂತ ಪ್ರಿಂಟ್ ಮಾಡಿದ್ದು ಅಂದರೆ ನಾವು ವಿಜ್ಞಾನ ಅನ್ನೋದು ಇರುವುದನ್ನು ಹೇಳುತ್ತದೆ ಅಂತ ಅಂದುಕೋತೀವಿ ಹಾಗಲ್ಲ ನಮಗೆ ಕಾಣ್ತಾ ಇರೋದನ್ನು ಅದು ಹೇಳ್ತಾ ಇದೆ ಹೊರತು ಇರುವುದನ್ನು ಅಲ್ಲ ಅಂತ ಈ ಮಾತಿನ ವ್ಯತ್ಯಾಸವನ್ನು ಎಷ್ಟು ಜನಕ್ಕೆ ಕಂಡುಕೊಳ್ಳೋಕ್ಕಾಗುತ್ತೆ ಯದೃಷ್ಟ ತದ್ ವಿಜ್ಞಾನಂ ವದತಿ ನತೂ ಯದಸ್ತಿ ತದ್ವದತಿ ಅಂದರೆ ಯಾವುದು ಇದೆ ಅನ್ನೋದು ಸನ್ಮಾತ್ರವಾದದ್ದು ಅದಲ್ಲ ಅಂತ ಹಾಗಾಗಿ ಶಂಕರ ಭಗವತ್ಪಾದರದೇ ಅಲ್ಲಿ ಅನುಭವ ಪ್ರಾಮಾಣ್ಯಕ್ಕೆ ಭೂತವಸ್ತು ವಿಷಯ ಅಂತ ಹೇಳ್ತಾರಲ್ಲ ಆ ಶಬ್ದವನ್ನು ಇವರು ಹಂಗೆ ಬಳಸಿದ್ದಾರೆ ಅಂದರೆ ಇಂದ್ರಿಯಾತೀತವಾದ ಅವಸ್ಥಾತ್ರಯ ದೃಷ್ಟಿಯಲ್ಲಿ ಕಾಣ್ತಕ್ಕಂಥ ಅನುಭವ ಯಾವುದಿದೆ ಪೂರ್ಣ ಅನುಭವ ಯಾವುದಿದೆ ನಿರಪೇಕ್ಷವಾದ ಅನುಭವ ಯಾವುದು ಸಾರ್ವತ್ರಿಕ ಅನುಭವ ಅದು ಮಾತ್ರ ಭೂತ ವಸ್ತು ವಿಷಯವನ್ನು ಹೇಳುತ್ತೆ ಅಂದರೆ ಭೂತಾರ್ಥ ಅಂದರೆ ಇರುವುದು ಭೂತಾರ್ಥ ಅಂದರೆ ಆಗಿ ಹೋದದ್ದು ಅಂತಲ್ಲ ಭೂತ ಇನ್ ಎಕ್ಸಿಸ್ಟೆನ್ಸ್ ಇನ್ ರಿಯಾಲಿಟಿ ಅದನ್ನು ಹೇಳುವುದು ಅಂದರೆ ಆ ದೃಷ್ಟಿ ಮಾತ್ರ ಅದು ಅಧ್ಯಾತ್ಮ ದೃಷ್ಟಿ ಅಂತ ಹೀಗಾಗಿ ಕನ್ನಡ ಬರುತ್ತೆ ಅನ್ನೋರು ಈ ಪುಸ್ತಕವನ್ನು ಓದ್ಕೊಳ್ಳೋಕ್ಕಾಗಲ್ಲ ಮತ್ತು ಕನ್ನಡ ಬಂದಿದೆ ಅಂತ ಓದ್ಕೊಂಡ್ರೆ ತಪ್ಪು ತಪ್ಪಾಗೂ ಅರ್ಥ ಆಗಬಹುದು ಈ ಅರ್ಥದಲ್ಲಿ ನೋಡಿದಾಗ ಇವರು ಸೂತ್ರಗಳ ತರಹ ಬರೆದಿದ್ದಾರೆ ಇದಕ್ಕೊಂದು ವಿಸ್ತೃತವಾದ ಭಾಷ್ಯವೇ ಬೇಕಾಗುತ್ತದೆ ಅಂತ ಅನಿಸುತ್ತೆ ಆದುದರಿಂದ ವಿಜ್ಞಾನದಿಂದ ಸಂಸ್ಕೃತಿಯ ಮುಖ್ಯ ಚಿಹ್ನೆಯಾದ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮೂತ್ರ ಇಹಾಮೂತ್ರ ಅರ್ಥ ಫಲಭೋಗ ವಿರಾಗ ಶಮದಮಾದಿ ಸಾಧನ ಸಂಪತ್ತಿ ಮುಮುಕ್ಷುತ್ವಗಳ ಸಾಧನೆಯು ಉಂಟಾಗಲಾರದು ಇದನ್ನೇ ಸಾಧನ ಚತುಷ್ಟಯ ಅಂತಂತೀವಿ ಅಂದರೆ ಏನು ಅವು ವಿಜ್ಞಾನಕ್ಕೆ ಅದರದೇ ಆದ ಪ್ರಯೋಜನ ಇದೆ ಆದರೆ ಸಂಸ್ಕೃತಿಯ ಮೂಲ ಸಾಧನ ಚತುಷ್ಟಯ ಸಂಪಾದನೆ ಆಗೋದಿಲ್ಲ ಅಂತಾರೆ ರಾಷ್ಟ್ರೀಯತೆಯಂತೆ ವಿಜ್ಞಾನವು ಒಂದು ಉಪಕರಣವೆಂಬುದನ್ನು ಮರೆಯಲಾಗದು ಇವೆರಡನ್ನೂ ಜಗತ್ತಿನ ಕಲ್ಯಾಣಕ್ಕಾಗಲಿ ಪ್ರಳಯಕ್ಕಾಗಲಿ ಬಳಸಬಹುದು ಹಾಗಾಗಿ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಬೇಕೆಂದರೆ ಇವುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಅಂತ ಅಂದರೆ ನೀವು ನ್ಯಾಷನಲಿಸಮ್ ಹೇಳಿ ಸೈಂಟಿಫಿಕ್ ಮೈಂಡ್ಸೆಟ್ ಅಂತ ಹೇಳಿ ಯಾವುದನ್ನು ಹೇಳಲಿ ಅಧ್ಯಾತ್ಮಕ್ಕೆ ಅಧೀನವಾಗಿ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ಅವರು ಕೊನೆಗೆ ಇದನ್ನು ನಾನು ಈ ಗ್ರಂಥದಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಅವರಲ್ಲಿಯೇ ತಿಳಿಸ್ಬಿಡ್ತಾರೆ ಅನೇಕ ಅಂಶಗಳಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇದೆ ಅಂತ ನಮಗೆ ಗೊತ್ತಿದೆ ಅಂತಂತಾರೆ ಈ ಅಭಿಪ್ರಾಯಗಳಂದು ಕೆಲವರು ಒಪ್ಪದೇ ಹೋಗ್ಬೋದು ಆದರೆ ನಾನು ಎಲ್ಲವನ್ನು ಸಾಧಾರವಾಗಿ ಕೊಡ್ತೀನಿ ಅದಕ್ಕಾಗಿ ಪೂರ್ವಾಚಾರ್ಯರ ಅಂದರೆ ಎಲ್ಲ ಪ್ರೈಮರಿ ಸೋರ್ಸಸ್ಸಿಂದ ಕೊಡ್ತೀನಿ ಅಂತ ಇವರು ಒಂದೇ ಒಂದು ಕಡೆ ಕೂಡ ಯಾರ ಅನುವಾದವನ್ನು ಬಳಸಿಲ್ಲ ಯಾವುದರ ಅನುವಾದವನ್ನು ಬಳಸಿಲ್ಲ ಅದು ತೆಲುಗು ಇರಲಿ ತಮಿಳು ಇರಲಿ ಪಾಲಿ ಇರಲಿ ಪ್ರಾಕೃತ ಇರಲಿ ಸಂಸ್ಕೃತ ಇರಲಿ ವೈದಿಕ ಸಂಸ್ಕೃತ ಇರಲಿ ಎಲ್ಲ ತಮ್ಮದೇ ಅಧ್ಯಯನದಿಂದ ಕೊಟ್ಟಿದ್ದಾರೆ ನಿಜ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಹಿಸ್ಟೋರಿಯನ್ಸ್ ಇದ್ದರು ರಾಧಾಕುಮದ್ ಮುಖರ್ಜಿಯವರಾಗಲಿ ಅಥವಾ ರಮೇಶ್ ಚಂದ್ರ ಮುಜುಮ್ದಾರ್ ಅವರಾಗಲಿ ಶಾಸ್ತ್ರಿ ಮೊದಲಾದವರು ಬಹಳಷ್ಟು ಜನ ಇದ್ದರು ಆದರೆ ಇವರೆಲ್ಲರಿಗಿಂತ ಇವರಿಗೆ ಕೆಲವೊಂದು ಅಂಶಗಳಲ್ಲಿ ಹೆಚ್ಚುಗಾರಿಕೆ ಇತ್ತು ಅದು ಒಂದು ವೈದಿಕ ಸಾಹಿತ್ಯದ ನೇರವಾದ ಅಧ್ಯಯನ ಅಂತ ಗೊತ್ತಾಗುತ್ತದೆ ಆಮೇಲೆ ಉತ್ತರ ಭಾರತದಲ್ಲಿ ದೊಡ್ಡ ವಿದ್ವಾಂಸರಿದ್ದರು ಈಗ ಉದಾಹರಣೆಗೆ ನಿವಾಸದೇವ್ ಶರಣ ಅಗ್ರವಾಲ್ ಅಂತವರೆಲ್ಲ ಇದ್ದರು ಆದರೆ ಅವರಿಗೆ ನೇರ ಗೊತ್ತಾಗದೇ ಇದ್ದಿದ್ದು ಇವ್ರಿಗೊಂದು ಗೊತ್ತಿದ್ದೇನೆಂದರೆ ಶ್ರೌತ ಇವರು ಒಂದು ಕಡೆ ಆರ್ಯನ್ ಪ್ರಾಬ್ಲಮ್ನ ಕುರಿತು ಬರಿತಾ ಹೇಳ್ತಾರೆ ಶ್ರೌತದ ಅಧ್ಯಯನ ಇಲ್ಲದೇ ಇದ್ದವರಿಗೆ ಗೊತ್ತಾಗೋದಿಲ್ಲ ಅಂತ ಅದು ಹೇಗೆ ಅಂತ ಆಮೇಲೆ ತೋರಿಸ್ತಾರೆ ಅವರು ಇಂಗ್ಲೀಷ್ ಬರವಣಿಗೆಗಳಲ್ಲಿ ನಾವು ನೋಡ್ತೀವಿ ಹೀಗೆ ಶ್ರೀಕಂಠ ಯಾವತ್ತಿ ಅವರದ್ದು ಒಂದು ವೆಲ್ ರೌಂಡೆಡ್ ಸ್ಕಾಲರ್ಶಿಪ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತದೆ ಮತ್ತು ಅವರು ನೋಡಿ ಪೂರ್ವಮೀಮಾಂಸೆಯಿಂದಲೂ ಕೂಡ ಕೊಡ್ತಾರೆ ಕುಮಾರಲ ಭಟ್ಟರ ತಂತ್ರವಾರ್ತಿಕಿಂದ ಅವರು ಕೆಲವು ಶ್ಲೋಕಗಳನ್ನು ಕೊಟ್ಟು ಹೇಳ್ತಾರೆ ವಿದ್ವಾಂಸರು ನಮ್ಮ ಮಾತುಗಳಲ್ಲಿರ್ತಕ್ಕಂಥ ಗುಣದೋಷಗಳನ್ನು ವಿವೇಚನೆ ಮಾಡಬೇಕು ನಚಾತ್ರಾತೀವ ಕರ್ತವ್ಯಂ ದ್ರೋ ದೋಷದೃಷ್ಟಿ ಪರಂ ದೋಷದೃಷ್ಟಿ ಪರಂ ಮನಃ ದೋಷೋ ಯವಿದ್ಯಮಾನೋಪಿ ವಿಧ್ಯಮಾನೋಪಿ ತಚ್ಚಿತ್ತಾನಾಂ ಪ್ರಕಾಶತೆ ಅಂತೆಲ್ಲ ಹೇಳಿ ಆ ಮಾತುಗಳನ್ನು ತಿಳಿಸ್ತಾ ಆಮೇಲೆ ವಾಚಸ್ಪತಿ ಮಿಶ್ರರ ಭಾಮತಿಯಿಂದ ಒಂದು ಮಾತನ್ನು ಕೊಡ್ತಾರೆ ಆಚಾರ್ಯ ಕೃತಿ ನಿವೇಶನಮ್ಯವಧೂತಂ ವಚೋಸ್ಮದಾದೀನಂ ರಚೋದಕಮ ಇವ ಗಂಗಾ ಪ್ರವಾಹಪಾತ ಪವಿತ್ರ ಯತಿ ಇದು ಶಾರೀರಿಕ ಭಾಷ್ಯಕ್ಕೆ ಭಾಮತಿ ಅಂತ ಟೀಕೆ ಬರೋದಲ್ಲ ವಾಚಸ್ಪತಿ ಮಿಶ್ರರು ಸರ್ವತಂತ್ರ ಸ್ವತಂತ್ರರು ಅವರು ಉಪಕ್ರಮಿಸಿ ಹೇಳ್ತಾರೆ ಇಲ್ಲಿ ಪೂರ್ವಾಚಾರ್ಯರ ಎಲ್ಲ ಶಾಸ್ತ್ರಗಳ ವೇದಗಳು ಸೇರಿದಂತೆ ಎಲ್ಲ ಮತಗಳ ಎಲ್ಲದರ ಮಾತುಗಳನ್ನು ಒರಿಜಿನಲ್ಸಲ್ಲಿ ಕೋಟ್ ಮಾಡೋದಕ್ಕೆ ಕಾರಣ ಏನಂದರೆ ನಮ್ಮ ಮಾತು ಚರಂಡಿ ನೀರ ಥರ ಇರಬಹುದು ಆದರೆ ಆ ಮಹಾಮಹನೀಯರ ಋಷಿಗಳ ಮಾತಿನ ಗಂಗಾ ಪ್ರವಾಹದಲ್ಲಿ ಸೇರಿ ಇದಕ್ಕೂ ಗಂಗೆ ಎನ್ನುವ ಬೆಲೆ ಬರಲಿ ಎನ್ನುವ ದೃಷ್ಟಿಯಿಂದ ಅಂತ ವಾಚಸ್ಪತಿ ಮಿಶ್ರರು ಹೇಳ್ತಾರೆ ಅದಕ್ಕಾಗಿ ನಮ್ಮ ಪೂರ್ವಾಚಾರ್ಯರ ಕೃತಿಗಳು ಗಂಗಾ ಪ್ರವಾಹದಂತೆ ಪ್ರತ್ಯೋದಕವನ್ನು ಅವು ಪಾವನ ಮಾಡುವಂತೆ ನಮ್ಮ ಕೆಲಸವನ್ನು ಪವಿತ್ರ ಮಾಡಲಿ ಎಂಬುದೇ ನಮ್ಮ ಪ್ರಾರ್ಥನೆ ಅಂತ ಹೇಳ್ತಾರೆ ಈ ಹಿನ್ನೆಲೆಯನ್ನು ನಾವು ಇಟ್ಟುಕೊಂಡು ನೋಡಬೇಕು ಮತ್ತು ನೋಡಿ ಇಲ್ಲಿ ಆರಂಭದಲ್ಲಿ ಅವರು ಸಂಸ್ಕೃತಿ ಮತ್ತು ನಾಗರಿಕತೆ ಅಂತ ಎರಡು ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ ಒಂದೊಂದು ಅಧ್ಯಾಯದ ಆರಂಭದಲ್ಲಿಯೂ ಒಂದೊಂದು ಸೂಕ್ತಿಗಳನ್ನು ಸಾಮಾನ್ಯ ಕೊಡ್ತಾರೆ ಇತಿಹಾಸದಿಂದಲೋ ಪುರಾಣದಿಂದಲೋ ಶಾಸ್ತ್ರದಿಂದಲೋ ಯಾವುದರಿಂದಲೂ ಸಾಮಾನ್ಯವಾಗಿ ಸಂಸ್ಕೃತದಿಂದಲೇ ಕೊಡ್ತಾರೆ ನೋಡಿ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಕುರಿತು ಹೇಳುವಾಗ ವಿಷ್ಣು ಪುರಾಣದಲ್ಲಿ ಬರುವಂಥ ಭಾರತ ದೇಶದ ಮಹಿಮೆಯನ್ನು ವರ್ಣನೆ ಮಾಡೋ ಪ್ರಸಿದ್ಧವಾದ ಒಂದು ಶ್ಲೋಕ ಗಾಯಂತಿ ದೇವ ಕಿಲ ಗೀತಕಾಣಿ ಧನ್ಯಾಸ್ತುತೆ ಭೂಮಿ ಭಾಗ್ಯೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯ ಪುರುಷಾಹ ಸ್ವರತ್ವಾತ್ ಅಂತ ಈ ಭಾರತ ದೇಶದಲ್ಲಿ ಹುಟ್ಟಿದರೆ ಸ್ವರ್ಗಕ್ಕೆ ಅಪವರ್ಗವಾದ ಮೋಕ್ಷಕ್ಕೆ ಹೋಗುವಂತಹ ಒಂದು ಅರ್ಹತೆ ಬರುತ್ತದೆ ನಿಜವಾಗಿ ಈ ನೆಲದಲ್ಲಿ ಹುಟ್ಟಿದವರು ಧನ್ಯರು ಅಂತ ದೇವತೆಗಳೂ ಕೂಡ ಕೊಂಡಾಡ್ತಾರೆ ಅನ್ನುವ ಮಾತಿಂದ ಆರಂಭ ಮಾಡ್ತಾರೆ ಈ ಮಟ್ಟದ ನೆಲದ ಒಲುಮೆ ಪ್ರೀತಿ ಇಲ್ಲದೇ ಇದ್ದರೆ ಯಾತಕ್ಕಾಗಿ ಆ ದೇಶದಲ್ಲಿ ಅವರು ಪಾಸ್ಪೋರ್ಟ್ ಹೋಲ್ಡರ್ಸಾ ಅಥವಾ ಆಧಾರ್ ಕಾರ್ಡ್ ಹೋಲ್ಡರ್ಸ ಆಗಿರತಕ್ಕಂಥದ್ದು ಇದು ಬಹಳ ಮುಖ್ಯವಾದದ್ದು ಹಾಗಂತ ಅವರಿಗೆ ಕುರುಡು ಕಂದಾಚಾರ ಇಲ್ಲ ಸಾಧಾರವಾಗಿ ಹೇಳ್ತಾರೆ ಅವರು ಮೊದಲಿಗೆ ಜೀವ ಸಾಮಾನ್ಯದ ಯಾವುದು ಚೋದನೆಗಳು ಇನ್ಸ್ಟಿಂಕ್ಟ್ಸ್ ಅಂತ ಇವೆ ಆಹಾರ ನಿದ್ರಾ ಭಯ ಮೈಥುನಾನಿ ಅಲ್ಲಿಂದಲೇ ತೆಗೆದುಕೊಂಡು ಬರ್ತಾರೆ ಅವ್ರು ಹೇಳ್ತಾರೆ ಆಹಾರ ನಿದ್ರಾ ಭಯ ಮೈಥುನ ಇತ್ಯಾದಿಗಳನ್ನು ಜೀವ ಸಾಮಾನ್ಯವಾದ ಚೋದನೆಗಳು ಅಂತ ಅಂದುಕೊಂಡ್ರೆ ಇವುಗಳಿಂದಲೇ ಇನ್ನು ಮೇಲಕ್ಕೆ ಹೋಗೋದು ಹೇಗಿದೆ ಅದಕ್ಕೆ ನೋಡಿ ಲಲಿತಾ ಸಹಸ್ರಾಮಾದಿಗಳಲ್ಲಿ ಬರ್ತೀವಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ಅಂತ ಬರ್ತಲ್ಲ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ಅಂತ ಇವೆ ಇವು ಸಂಸ್ಕೃತಿಯ ಮೂಲ ಅಂತ ತೆಗೆದುಕೊಳ್ತಾರೆ ಈ ಸಾಮಾನ್ಯ ಜೀವರಾಶಿಯ ಮೂಲವಾದ ಈ ಚೋದನೆಗಳಾದರೆ ಈ ಸಂಸ್ಕೃತಿಯ ಕಡೆಗೆ ಹೋಗೋದಕ್ಕೆ ಇವನ್ನ ಬೆಸೆಯಬೇಕು ಅಂತ ಅನ್ನೋದನ್ನು ತೆಗೆದುಕೊಂಡು ಹೋಗ್ತಾರೆ ಹೀಗಾಗಿ ನಾಗರಿಕತೆ ಭೌತಿಕವಾದದ್ದು ಹೆಚ್ಚಾಗಿ ಆದರೆ ಸಂಸ್ಕೃತಿ ಆಧ್ಯಾತ್ಮಿಕವಾದದ್ದು ಅನ್ನುವ ಡಿಸ್ಟಿಂಗ್ವಿಷಿಂಗ್ ಫೀಚರನ್ನು ಅವರು ಹೇಳ್ತಾರೆ ಅವ್ರು ಮತ್ತೊಂದು ಹೇಳ್ತಾರೆ ನಾಗರಿಕತೆ ಸಾಮಾಜಿಕ ಪ್ರಗತಿ ಸೋಷಿಯಲ್ ಪ್ರೋಗ್ರೆಸ್ಸದ ಅಳತೆಗೋಲು ನಾಗರಿಕತೆ ಅಂತನ್ಬೋದು ಆದರೆ ಆತ್ಮನಿಷ್ಠವಾದದ್ದು ಅಧ್ಯಾತ್ಮನಿಷ್ಠವಾದದ್ದು ಸಂಸ್ಕೃತಿ ವ್ಯಕ್ತಿಯ ಉದ್ಧಾರಕ್ಕೆ ಕಾರಕವಾದದ್ದು ನಾಗರಿಕತೆ ತ್ರಿವರ್ಗವನ್ನು ಪ್ರಧಾನವಾಗಿ ಹೇಳಿದರೆ ಇದು ಅಪವರ್ಗವನ್ನು ಮೋಕ್ಷವನ್ನು ಹೇಳುತ್ತೆ ಅವರು ಇನ್ನೂ ಅಳತೆ ಮಾಡಿ ಹೇಳ್ತಾರೆ ನಾಗರಿಕತೆ ವಿಜ್ಞಾನ ಪ್ರಧಾನವಾದದ್ದು ಸಂಸ್ಕೃತಿ ಜ್ಞಾನ ಪ್ರಧಾನವಾದದ್ದು ಅಂತ ಅಂದರೆ ಅಪ್ಲೈಡ್ ಇದು ಆಬ್ಸಲ್ಯೂಟ್ ಈ ಎರಡು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಎಷ್ಟೋ ಬಾರಿ ಗೊತ್ತಾಗೋದಿಲ್ಲ ಇದರೊಳಗೆ ಯಾವುದು ಏನು ಅಂತ ಹೇಳೋದಕ್ಕೆ ಆ ಥರ ತಪ್ಪು ಮಾಡ್ಕೊಂಡು ಜನ ಹಾಗಾಗಿ ಸಂಸ್ಕೃತಿಯಲ್ಲಿ ಪರ್ಯವಸಾನವಾಗದೇ ಇದ್ದರೆ ನಾಗರಿಕತೆ ಬರ್ಬರತೆ ಆಗುತ್ತದೆ ಮತ್ತು ಸಂಸ್ಕೃತಿ ಇದ್ದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಒಂದು ಒಳ್ಳೆಯ ನಾಗರಿಕತೆ ಅದಕ್ಕೆ ಒತ್ತಾಸೆಯಾಗಿದ್ದೇ ಇರುತ್ತೆ ಅಂತ ಗೊತ್ತಾಗುತ್ತದೆ ಒಂದು ಸರಸವಾದ ಈಕ್ವೇಶನ್ ಕೊಡಬೇಕು ಅಂದರೆ ನಾಗರಿಕತೆ ಒಂದು ಕ್ಷಾತ್ರ ಇದ್ದಂತೆ ಸಂಸ್ಕೃತಿ ಬ್ರಾಹ್ಮ ಇದ್ದಂತೆ ಅಂತ ಗೊತ್ತಾಗುತ್ತದೆ ಇದು ಶಾಸ್ತ್ರಿಗಳು ನಮಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಂದು ಅಧಿಕರಣ ಆಮೇಲೆ ಅವರಲ್ಲಿಯೇ ಹೇಳ್ತಾರೆ ನಾಗರಿಕತೆಯನ್ನು ಯಾರು ಅನುಕರಿಸೋಕ್ಕೆ ಆಗುತ್ತದೆ ಆದರೆ ಸಂಸ್ಕೃತಿಯನ್ನು ಅನುಕರಿಸೋದಕ್ಕೆ ಆಗೋಲ್ಲ ಅದು ಒಳಗಿನಿಂದಲೇ ಬರತಕ್ಕಂಥದ್ದು ಹೀಗಾಗಿ ಸಿವಿಲೈಸೇಷನ್ಸ್ ಕೆನ್ ಆಲ್ವೇಸ್ ಬಿ ಇಮಿಟೇಟೆಡ್ ಬಟ್ ನಾಟ್ ಕಲ್ಚರ್ ಅದನ್ನು ಅವರು ಹೇಳ್ತಾರೆ ಅದರಿಂದಲೇ ನಾಗರಿಕತೆ ಒಂದು ವಿಶಿಷ್ಟ ಸಮುದಾಯಕ್ಕೆ ಅನನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದಲ್ಲ ಯಾರೂ ಭಾರೋ ಮಾಡ್ಕೊಳ್ಬೋದು ಅದನ್ನು ಡಿ ವಿ ಜಿಯವರು ಮಾತ್ರ ಹೇಳೋದಿದ್ದರೆ ಅದು ಅದೇ ರೀತಿ ಗಿಡದಲ್ಲಿರ್ತಕ್ಕಂಥ ಹೂವನ್ನ ಯಾರು ಮುಡ್ಕೊಳ್ಬೋದಲ್ಲ ಮುಡ್ಕೊಂಡ್ರೂ ಅದು ಗಿಡದ್ದೇ ಅಂತ ಆಗುತ್ತದೆ ಆದರೆ ಜಡೆ ಬಿಲ್ಲೆ ಅದು ಹಾಗಲ್ಲ ಆ ರೀತಿ ಅದಿಲ್ಲ ಯಾರು ತಲೆಯಲ್ಲಿದ್ದರೆ ಅದು ಹೂವನ್ನು ಹಾಗಲ್ಲ ಜಡೆಬಿಲ್ಲೆ ಅವ್ರು ಇಟ್ಟುಕೊಂಡಿದ್ದು ಅವ್ರದ್ದು ಆಗಬಿಡ್ತದೆ ಯಾಕೆಂದರೆ ಆ ಜಡೆ ಬಿಲ್ಲೆಯ ಸೊಂತಿಕೆ ಅನ್ನೋದಿಲ್ಲ ಇವರು ಕೊಂಡೋದ್ರೊಳಗಿದೆ ಹೂವಿಂದ ಹಾಗಲ್ಲ ಇಂಥ ಗಿಡದ ಹೂವು ಅಂತೂ ಗೊತ್ತಾಗುತ್ತೆ ಆ ಬ್ರ್ಯಾಂಡ್ ಎಂಥದ್ದು ಅಂತ ಗೊತ್ತಾಗುತ್ತದೆ ಅಂತ ಹೇಳ್ತಾರಲ್ಲ ಅದರಿಂದಲೇ ಅವರು ಒಳಗಡೆ ಬೆಳೆದಂಥ ಜ್ಞಾನ ಯಾವುದಿದೆ ಅದು ತರುತಳೆದ ಪುಷ್ಪ ಅಂತಾರೆ ಹಾಗಲ್ಲದೆ ಇದ್ದರೆ ಕೇವಲ ಮಣಿ ಅಂತ ಈ ದೃಷ್ಟಿಯನ್ನು ನಾವು ಗಮನಿಸ್ತೀವಿ ಆಮೇಲೆ ಅವರು ಇಲ್ಲಿಯೇ ಹೇಳ್ಬಿಡ್ತಾರೆ ಏಷ್ಯಾ ಖಂಡವೇ ಜಗತ್ತಿನ ಎಲ್ಲ ಸಂಸ್ಕೃತಿಗಳಿಗೆ ಮೂಲ ಅಂತ ಹೇಳ್ತಾರೆ ಏಕೆಂದರೆ ನಾವು ಈಗಲೂ ಮಾಯಾ ಇಂಕ ಈ ಥರದ್ದು ಜಾಗಗಳನ್ನು ನೋಡಿದ್ದೀವಿ ಆಫ್ರಿಕಾದ್ದು ನೋಡಿದ್ದೀವಿ ಅವುಗಳು ಒಂದು ದೊಡ್ಡ ಸಂಸ್ಕೃತಿಗಳಲ್ಲ ನಿಜವೇ ಆ ಎಲ್ಲ ದೇಶಗಳಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಮಾನವ ಸಮುದಾಯ ಬೆಳೆದಿವೆ ಎಲ್ಲ ಆಗಿವೆ ಆದರೆ ಅವುಗಳನ್ನು ಇಷ್ಟು ವಿಕಸಿತವಾದ ರೂಪದಲ್ಲಿದೆ ಅಂತ ಹೇಳೋಕ್ಕಾಗಲ್ಲ ಯಾವುದು ನಾಗರಿಕತೆಯನ್ನು ಒಳಗೊಂಡಂಥ ಸಂಸ್ಕೃತಿ ಆಗಿದೆ ಅದನ್ನು ನೋಡಿದಾಗ ಅದು ಏಷ್ಯಾಯಿಂದಾನೆ ಬೆಳೆದದ್ದು ಅನ್ನೋದನ್ನು ತೋರ್ಪಡಿಸ್ತಾರೆ ಅದಕ್ಕೆ ಹೇಳ್ತಾ ಈ ಏಷ್ಯಾ ಖಂಡದ ಸಂಸ್ಕೃತಿಯು ಕ್ರೀಟ್ ಮಾರ್ಗವಾಗಿ ಗ್ರೀಸ್ ದೇಶಕ್ಕೆ ಹೋಗಿ ಬೆಳೆದು ಅನಂತರ ರೋಮ್ ಸಾಮ್ರಾಜ್ಯದಲ್ಲಿ ಹರಡಿ ಆಧುನಿಕ ಯುರೋಪ್ ಸಂಸ್ಕೃತಿಗೆ ಕಾರಣವಾಯಿತು ಅಂತ ಎರಡು ಸಾಲಲ್ಲಿ ಬರೆದು ಬಿಡ್ತಾರೆ ಅದಕ್ಕೆ ನಾವು ಇಪ್ಪತ್ತು ಗ್ರಂಥಗಳಿಗಾಗುವಷ್ಟು ವಿಷಯ ಆಕರ ಸಾಮಗ್ರಿಯನ್ನು ನೋಡಬಹುದು ಆಮೇಲೆ ಅವರು ಮತ್ತು ಒಂದು ಮಾತನ್ನು ಹೇಳ್ತಾರೆ ಕೇವಲ ಸಹಿಷ್ಣುತೆಯು ಔದಾಸೀನ್ಯದಲ್ಲಿ ಪರಿಣಮಿಸಬಹುದು ಅಂತ ನಮ್ಮದು ಎಷ್ಟೋ ಬಾರಿ ಸಂಸ್ಕೃತಿ ಇಟ್ ಈಸ್ ಇನ್ ಟಾಲರೆನ್ಸ್ ಟಾಲರೆನ್ಸ್ ಸಹಿಷ್ಣುತೆ ಅಂತಾರೆ ಅದು ಸಹಿಷ್ಣುತೆ ಎಷ್ಟೋ ಬಾರಿ ಪ್ಯಾಸಿವಿಟಿ ಕಡೆ ಹೊರಟೋಗ್ಬಿಡ್ತದೆ ಹಾಗಲ್ಲ ಅಂಥೇಳಿ ಇದು ಅಭಿಮಾನ ಪುರಸ್ಸರವಾಗಿ ಬರಬೇಕು ಆರಾಧನಾ ಪುರಸ್ಸರವಾಗಿ ಬರಬೇಕು ಅಂತ ಹೇಳ್ತಾರೆ ಮತ್ತು ಇನ್ನೂ ಒಂದು ಮಾತು ಹೇಳ್ತಾರೆ ಸಮಾಜದ ನಿರಂಕುಶ ಅಧಿಕಾರಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಅವಕಾಶವಿಲ್ಲ ಇದು ಬಹಳ ದೊಡ್ಡ ಮುಖ್ಯವಾದ ಅಂಶ ಯಾಕೆಂದರೆ ನಾವು ಸಾಮಾನ್ಯ ಭ್ರಮಿಸಿಕೊಳ್ಳೋದೇನು ನಮ್ಮ ಸಮಾಜ ನಮ್ಮ ಮೇಲೆ ಹೇರ್ತಾ ಇದೆ ನಮಗೆ ಆ ಮಡಿ ಈ ಶಿಸ್ತು ಈ ನಿಯಮ ಈ ನೀತಿ ಇಂಥದನ್ನೆಲ್ಲ ಹೇರ್ತಾ ಇದೆ ಪಾಶ್ಚಾತ್ಯದ ವ್ಯಕ್ತಿವಾದದಲ್ಲಿ ಅದೆಲ್ಲ ಇಲ್ಲ ಅಂತ ವಸ್ತುತಃ ಅಲ್ಲಿಯೇ ಇದು ಹೆಚ್ಚು ಈಗ ಓಕಿಸಮ್ ಅಂತ ಯಾವುದು ಬರ್ತಾ ಇದೆ ಅದನ್ನು ನೋಡಿದರೆ ಗೊತ್ತಾಗುತ್ತದೆ ಎಷ್ಟು ಇದು ವ್ಯಕ್ತಿವಾದದ ಹೆಸರಿನಲ್ಲಿ ಸಮಾಜ ಜೀವಿಯನ್ನು ಹಿಸುಕಿ ಹಿಂಡಿ ಉಸಿರು ಕಟ್ಟಿಸ್ತಾ ಇದೆ ಅಂತ ಗೊತ್ತಾಗುತ್ತದೆ ಹಿಂದೆ ಕ್ರೈಸ್ತ ಇಸ್ಲಾಮಾದಿಗಳು ಮಾಡಿದ್ದು ಅದೇನೆ ಕಮ್ಯುನಿಸಮ್ ಮಾಡಿದ್ದು ಅದೇನೇ ಈಗ ಮಡಿಯ ಮಾಡ್ತಾ ಇರೋದು ಅದೇನೆ ನಮ್ಮಲ್ಲಿ ಆ ಥರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಧ್ವಂಸ ಮಾಡುವಂತೆ ಸಂಸ್ಕೃತಿ ಅಂತ ಅಂತನ್ನೋದನ್ನು ಅವರು ಬಹಳ ವಿಶಿಷ್ಟವಾಗಿ ಹೇಳ್ತಾರೆ ಇದು ಪಾಸಿಂಗ್ ಲೈನ್ಸ್ ಆಗಿ ಅವರು ನಮ್ಮಲ್ಲಿ ಅವರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹೀಗೆ ಮುಂದೆ ಅವರು ಹೇಳ್ತಾರೆ ಈ ಒಂದು ಭೇದ ದೃಷ್ಟಿ ಇಟ್ಟುಕೊಳ್ಳದೆ ಅಭೇದವಾಗಿ ನೋಡಿದಾಗ ಮಾತ್ರ ಸಂಸ್ಕೃತಿಯ ನಿಜವಾದ ತಿರುಳು ಕಾಣಿಸುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ತೆಗೆದುಕೋತಾರೆ ಭೇದ ಭಾವದಿಂದ ಭಯವು ಉತ್ಪನ್ನವಾಗುವುದು ದ್ವಿತೀಯ ದ್ವೈ ಭಯಂ ಭವತಿ ಅಂತ ವೇದದ ಮಾತಲ್ವ ಭಯದಿಂದ ಸ್ವಸ್ವಾಮಿ ಭಾವ ತಾರತಮ್ಯ ಭಾವನೆ ನೈತ್ಯಾನುಸಂಧಾನಗಳು ಹುಟ್ಟುವು ಇತರ ಮತಗಳು ಸಂಸ್ಕೃತಿಗಳು ಭೇದವು ನಿತ್ಯವೆಂದೂ ಸ್ವಭಾವ ಸಿದ್ಧವೆಂದು ಈಗಿರುವ ಸ್ಥಿತಿಯನ್ನು ಮನುಷ್ಯ ಪ್ರಯತ್ನದಿಂದ ಬದಲಾಯಿಸಲು ಸಾಧ್ಯವಿಲ್ಲವೆಂದು ಪ್ರತಿಪಾದಿಸುವುದರಿಂದ ಆಧ್ಯಾತ್ಮಿಕ ವಿಷಯದಲ್ಲಿ ಸ್ವಾತಂತ್ರ್ಯವಿಲ್ಲ ಇದೆಲ್ಲ ಯಾವುದು ಫಿಲಾಸಫಿಯ ಪುಸ್ತಕದಲ್ಲಿ ಕಾಣಬೇಕಾದಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಕಾಣ್ತೀವಿ ಅಂತಂದರೆ ನಿಜವಾಗಿ ಇಲ್ಲಿ ಎಷ್ಟು ಮೌಲ್ಯ ಇದೆ ಅಂತನ್ನೋದು ಗೊತ್ತಾಗುತ್ತದೆ ರಾಜಕೀಯ ವ್ಯವಹಾರದ ಪಾರತಂತ್ರ್ಯವೇ ಗತಿ ಅಂತ ಹೀಗಾಗಿ ಅಧ್ಯಾತ್ಮ ಇಲ್ಲದೆ ಇದ್ದರೆ ರಾಜಕೀಯ ವ್ಯವಹಾರದ ಪಾರತಂತ್ರ್ಯ ರಾಜಕೀಯ ಸಂಪೂರ್ಣವಾಗಿ ಮೇಲು ಕೀಳುಗಳಲ್ಲೇ ಇರುವಂಥದ್ದು ಸಮಾಜದಲ್ಲಿ ಉಚ್ಚ ನೀಚ ವ್ಯವಸ್ಥೆಯು ಶಾಶ್ವತವಾದುದರಿಂದ ಸಮಾಜ ಸುಧಾರಣೆಯು ಭ್ರಾಂತಿ ಮತ್ತು ದುಸ್ಸಾಧ್ಯ ಆರ್ಥಿಕ ಪ್ರಪಂಚದಲ್ಲಿ ಸಮತಾವಾದವು ಸಾಧ್ಯವಿಲ್ಲ ಎಂದು ನಿಶ್ಚಯಿಸಿ ಇದ್ದಷ್ಟರಲ್ಲೇ ತೃಪ್ತರಾಗಿರಬೇಕೆಂದು ಬೋಧಿಸುವು ಹೀಗಾಗಿ ಇವು ಮನುಷ್ಯ ಪ್ರಗತಿಗೆ ಪ್ರತಿಬಂಧಕ ಅಂತ ಭಾವಿಸಿ ಆರ್ಥಿಕ ಸಮತಾವಾದವನ್ನು ಕಾಣ್ತೀವಿ ಅಂತ ಕ್ಲಾಸ್ ಕಾನ್ಫ್ಲಿಕ್ಟಿಂದ ಚರಿತ್ರೆಯನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ ಅಂತ ಕಮ್ಯುನಿಸಮ್ನ ಬಗ್ಗೆನೂ ಅವ್ರು ಹೇಳ್ತಾರೆ ಒಂದು ಕಡೆ ಈ ರಿಲಿಜಿಯನ್ ಅಂತ ಏನಿದೆ ಮತಾಗ್ರಹಗಳು ಅವುಗಳು ಹೇಗೆ ಮಾಡ್ತಾಯಿವೆ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಈ ಕಮ್ಯುನಿಸಮ್ಮು ಮತ್ತೊಂದು ಕಡೆ ಕ್ಯಾಪಿಟಲಿಸಮ್ಮು ಕನ್ಸೂಮರಿಸಮ್ಮು ಇವು ಹೇಗೆ ಹಾನಿ ಮಾಡ್ತಾ ಇದೆ ಅಂತ ಹೇಳ್ತಾ ಕೊನೆಗೆ ಅವರು ತಿಳಿಸ್ತಾರೆ ಆರ್ಥಿಕ ಸಮತಾವಾದ ತರ್ತೀವಿ ಅನ್ನೋರು ಒಂದು ರೀತಿ ಮಾಡ್ತಾ ಇದ್ದಾರೆ ಸಮತಾವಾದ ಸಾಧ್ಯವೇ ಇಲ್ಲ ಅಂತ ಎಕ್ಸ್ಪೈಟ್ ಮಾಡೋರು ಇನ್ನೊಂದು ಕಡೆ ಮಾಡ್ತಿದ್ದಾರೆ ಈ ಉಭಯ ಸಂಕಟದಿಂದ ತಪ್ಪಿಸಿಕೊಳ್ಳಲು ಯಾವ ತಾರತಮ್ಯ ಬೋಧಕವಾದ ಶಾಸ್ತ್ರವೂ ಸಹಾಯವಾಗಲಾರದು ಹೀಗಾಗಿ ಅಭೇದ ದೃಷ್ಟಿಗೆ ಅದ್ವೈತ ದೃಷ್ಟಿಗೆ ಬರಬೇಕು ಅಂತ ಇದು ಸ್ವಲ್ಪ ಜೀರ್ಣ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ತುಂಬ ಜನಕ್ಕೆ ಶಾಸ್ತ್ರಗಳಿಗೆ ಆ ಬಗ್ಗೆ ಏನೂ ದಾಕ್ಷಿಣ್ಯ ಇಲ್ಲ ಇದಕ್ಕೆ ಪ್ರಧಾನ ಸಂಪಾದಕರಾಗಿ ಗೌರವ ಪ್ರಧಾನ ಸಂಪಾದಕರಾಗಿ ಎಲ್ಲ ಈ ಮಾಲೀಕಿಗೆ ಕುವೆಂಪು ಅವರು ಅವರು ಪ್ರಸ್ತಾವನೆ ಬರೆದಿದ್ದಾರೆ ಚೆನ್ನಾಗಿ ಬರೆದಿದ್ದಾರೆ ಹಾಗೆ ಅವರು ಬರೆಯುವಾಗ ಇದು ಸ್ವಲ್ಪ ಕಠೋರವಾಯಿತು ಅಂತ ಭಾವಿಸಿಯೋ ಏನೋ ಶ್ರೀರಾಮಕೃಷ್ಣವಂಸರು ವಿವೇಕಾನಂದರು ಈ ಬರೀ ಅದ್ವೈತವನ್ನು ಮಾತ್ರ ಹೇಳಿಲ್ಲ ಎಲ್ಲವನ್ನೂ ಹೇಳಿದ್ದಾರೆ ಅಂತ ಖಂಡಿತ ಇಲ್ಲ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ಹರ್ಷಾನಂದರು ಎಲ್ಲ ನಮ್ಮದು ಪರಮಾದ್ವೈತ ಅಂತ ಅದೆಲ್ಲ ಹೆಸರು ಬೇರೆ ಮಾಡಿದ್ರು ಕೊನೆಗೆ ಅಲ್ಲಿಯೇ ಬರ್ತದೆ ಎಲ್ಲವನ್ನೂ ನೀವು ಸಮನ್ವಯ ಮಾಡಬೇಕು ಅಂದರೆ ಅಭೇದ ದೃಷ್ಟಿಗೆ ಶರಣಾಗದೆ ದಾರಿಯೇ ಇಲ್ಲ ಅದನ್ನು ಇವರು ಕಠೋರವಾಗಿ ಸಂಕ್ಷೇಪದಲ್ಲಿ ಯಾವ ವಾರ್ನಿಷಿಂಗೂ ಇಲ್ಲದೆ ಹೇಳಬಿಡ್ತಾರೆ ಇವರು ಸುತ್ತಿ ಬಳಸಿ ಹೇಳಬೇಕಾಗುತ್ತದೆ ಮತ್ತೇನೂ ಇಲ್ಲ ಹಾಗಲ್ಲದೆ ಇದ್ದರೆ ಮಾಯಾವತಿನಲ್ಲಿ ಯಾತಕ್ಕೆ ರಾಮಕೃಷ್ಣಾಶ್ರಮದ ಅಧಿಷ್ಠಾತ್ರವಾದ ಶ್ರೀರಾಮಕೃಷ್ಣರ ಒಂದು ಅಂಗೈಗಳದ ಫೋಟೋನು ಇಲ್ಲದಂತೆ ಮಾಡಿದ್ರು ಅಲ್ಲಿಂದಲೇ ಗೊತ್ತಾಗ್ಬಿಡ್ತದೆ ಅಂದರೆ ಪಪ್ಪ ಎಲ್ಲರನ್ನೂ ಹೊಂದಾಣಿಸಿಕೊಂಡು ಹೋಗಬೇಕು ಮಾಡಬೇಕು ಯಾರಿಗೂ ನೋ ಮಾಡಬೇಕು ಅಂತಿಲ್ಲದೆ ಇದ್ದಾಗ ನೋ ಮಾಡಬಾರ್ದು ಅಂತಿದ್ದಾಗ ಈ ಥರದ್ದೇನೋ ನಯ ಹೇಳಬೇಕಾಗ್ಬಿಡ್ತದೆ ಆದರೆ ವಾಸ್ತವ ನೋಡ್ಕೋಬೇಕು ನಾವು ಯಾರನ್ನೂ ಹರ್ಟ್ ಮಾಡ್ತಾ ಇಲ್ಲ ವಿ ಆರ್ ಶೋಯಿಂಗ್ ದ ರೆಸ್ಪೆಕ್ಟಿವ್ ಪ್ಲೇಸಸ್ ಅಷ್ಟೇ ಅದನ್ನು ಶ್ರೀಕಂಠ ಶಾಸ್ತ್ರಿಗಳು ತುಂಬ ಸ್ಪಷ್ಟವಾಗಿ ಕೊಡ್ತಾರೆ ಹೀಗಾಗಿ ಅವರ ಮಾತಿನ ಒಂದು ತೀಕ್ಷ್ಣತೆ ನಮಗೆ ಈ ಸಂಗ್ರಹದ ಕಾರಣ ಇನ್ನೂ ಎದ್ದು ಕಾಣುತ್ತದೆ ಅವರಿಗೆ ಒಂದು ಇಪ್ಪತ್ತು ಪ್ಯಾರಾಗ್ರಾಫಲ್ಲಿ ಇದನ್ನೇ ಬರೀರಿಂದಿದ್ದರೆ ಅವರು ಇನ್ನೂ ಬೇರೆ ಬೇರೆ ಮುಖಗಳನ್ನೆಲ್ಲ ತೋರಿಸಿ ಲಾಜಿಕಲ್ಲಾಗಿ ಡೆಡ್ಯೂಸ್ ಮಾಡಿ ಹೇಳ್ತಾಯಿರ್ ಇಲ್ಲಿ ಎಷ್ಟೋ ಕಡೆ ಅವರು ತೀರ್ಮಾನಗಳನ್ನು ಹೀ ಪ್ರನೌನ್ಸಿಂಗ್ ಕನ್ಕ್ಲೂಷನ್ಸ್ ಬೇಸ್ಡ್ ಆನ್ ಎ ಲೈಫ್ ಲಾಂಗ್ ರಿಸರ್ಚ್ ನಮಗೆ ಆ ಹಿನ್ನೆಲೆ ಇಲ್ಲದೆ ಇದ್ದರೆ ತುಂಬ ನಮಗೆ ದಿಗ್ಭ್ರಾಂತಿ ಆಗಿಬಿಡುತ್ತೆ ನಮ್ಮೊಳಗೆ ಏನು ಹುಟ್ಟಬಹುದು ಅದಕ್ಕೆ ಕಾರಣ ನಮ್ಮ ಮಿತಿ ನಮ್ಮ ಅಜ್ಞಾನವಲ್ಲದೆ ಗ್ರಂಥಕರ್ತೃವಿನ ಮಿತಿ ಅಲ್ಲ ಇದನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತೆ ಮತ್ತು ನಾವು ಆ ಭರತಖಂಡದ ಭೌತಿಕ ಲಕ್ಷಣಗಳ ಕಡೆಗೆ ಬಂದಾಗ ಇವ್ರು ನೋಡಿ ದ್ವೀಪ ಭಾರತ ವರ್ಷ ಭರತಖಂಡ ಹಾಗೆ ಹೇಳ್ತಾರೆ ಡಾಕ್ಟರ್ ವಿ ಎಸ್ ಅಗ್ರವಾಲ ಅವರು ಕೂಡ ಶರಣ ಅಗ್ರವಾಲರು ಇದರ ಬಗ್ಗೆ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಪುಸ್ತಕವೇ ಬರೆದಿದ್ದಾರೆ ಈ ರೀತಿಯಾಗಿ ಆ ಜಿಯೋಗ್ರಫಿ ಏನಿದೆ ಅದನ್ನು ತೋರ್ಪಡಿಸ್ತಾರೆ ಅಲ್ಲಿ ನೋಡಿ ಅರ್ಧಪುಟ ಇಣಿ ಮಹಾಭಾರತ ಭಾಗವತ ಬೃಹನ್ನಾರದಯ್ಯ ಪದ್ಮ ವಾಯು ವಿಷ್ಣು ಮತ್ಸ್ಯ ಕೂರ್ಮ ಮಾರ್ಕಂಡೇಯ ವರಾಹ ಬ್ರಾಹ್ಮ ಲಿಂಗ ಗರುಡ ಶಿವ ಉಮಾ ದೇವಿ ಭಾಗವತ ಇಷ್ಟು ಪುರಾಣಗಳನ್ನು ಉಲ್ಲೇಖ ಮಾಡ್ತಾರೆ ಅಲ್ಲಿಂದ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಬಂದು ನಮ್ಮಲ್ಲಿ ಹೇಗೆ ಇಲ್ಲಿ ಭರತ ಅನ್ನುವಂಥ ಒಂದು ಜನ ಸಮುದಾಯ ಇತ್ತು ಅಂತ ತೋರ್ಪಡಿಸ್ತಾರೆ ಋಗ್ವೇದದಲ್ಲೇ ನಮಗೆ ಅದಕ್ಕೆ ಆಧಾರ ಸಿಗುತ್ತದೆ ಈಗಲೂ ಅದೆಲ್ಲ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ ಬೇಕಾದಷ್ಟು ವಿದ್ವಾಂಸರು ಸಂಶೋಧನೆ ಮಾಡಿದ್ದಾರೆ ಇದನ್ನು ಎಪ್ಪತ್ತು ವರ್ಷದ ಕೆಳಗೆ ನಮ್ಮ ಶಾಸ್ತ್ರಗಳು ಬರೆದಾಗ ಇಡೀ ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ಕೂಡ ಇದನ್ನೆಲ್ಲ ನೇರವಾಗಿ ಹೇಳಬಲ್ಲಂಥವರು ತುಂಬ ಜನ ಇರಲಿಲ್ಲ ಹೇಳಬಲ್ಲ ಸಾಮರ್ಥ್ಯ ಇದ್ದವರಿಗೂ ಸ್ಥೈರ್ಯ ಇರಲಿಲ್ಲ ಸ್ಥೈರ್ಯ ಇದ್ದವರಿಗೂ ಇಷ್ಟು ದಿಟ್ಟತನದಿಂದ ಹೇಳುವಂತಹ ಧ್ವನಿ ಇರಲಿಲ್ಲ ಇವ್ರಿಗೆ ಅದಿತ್ತು ನೋಡಿ ಎಲ್ಲಿವರೆಗೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯ ಹೊತ್ತಿಗೆ ಈ ಹರಪ್ಪ ಮಹಂಜದಾರು ಇಲ್ಲೆಲ್ಲ ಎಕ್ಸ್ಕವೇಷನ್ಸ್ ಆಗಿ ಒಂದು ಪ್ರಾಗೈತಿಹಾಸಿಕವಾದಂಥ ಒಂದು ಸಂಸ್ಕೃತಿ ಇಲ್ಲಿದೆ ಅಂತನ್ನುವ ಅಂಶ ಗೊತ್ತಾಯಿತು ವೀಲರ್ ಇನ್ಯಾವುದೋ ತನ್ನ ಕೈ ಕಳಿಗೆ ಕೆಲಸ ಮಾಡಿದ್ರು ಯಾರೋ ಯಾರೊಬ್ಬರು ಅವ್ರದ್ದು ರಿಸರ್ಚನ ತನ್ನ ಹೆಸ್ರನ್ನ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿದು ತಾನು ಸ್ವಾಹ ಮಾಡಿ ಪಬ್ಲಿಷ್ ಮಾಡಿಕೊಂಡಿದ್ದು ಅಂತ ನಮಗೆ ಎಷ್ಟೋ ಮೇಲೆ ಗೊತ್ತಾಯಿತು ಆದರೆ ವಾಸುದೇವ್ ಶರಣ್ ಅಗ್ರವಾಲ ಅವರು ಕರುಪಾ ಮಹಂಜುದಾರದಲ್ಲಿ ಕಾಣಿಸ್ಕೊಡ್ತಕ್ಕಂಥ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಇರಬೇಕು ಅಂತ ಅವರು ಹೇಳಿದ್ರು ಅಂತಂದರೆ ಅವ್ರಿಗಿಂತ ಮುಂಚೆ ಶಶಿನೇ ಆಗ ಹೇಳದಂತೆ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲಿ ಇವರು ಹೇಳಿದರು ಆ ಮಟ್ಟದ್ದಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡನೇ ಇಸ್ವಿನಲ್ಲಿ ಅದು ಹೊರಬಂದರೆ ಅದ್ರ ಎಲ್ಲ ಮಾಡೋದಕ್ಕೆ ಸಾಕಷ್ಟು ಕಾಲ ಬೇಕಾಗುತ್ತೆ ಇವರು ಬರೆದು ಪಬ್ಲಿಷ್ ಮಾಡೋ ಅಷ್ಟೊತ್ತಿಗೆ ಇವ್ರಿಗೆ ತುಂಬ ದೊಡ್ಡ ವಯಸ್ಸೇನೂ ಆಗಿರಲಿಲ್ಲ ಇವರಿಗೆ ಆಗ ಪ್ರಾಯಶಃ ನಲವತ್ತು ವರ್ಷದ ಆಸ್ಪಾಸ್ ಇದ್ದಿರಬಹುದು ಅಂತ ಅನ್ಸುತ್ತೆ ಅಷ್ಟೇ ಅದಕ್ಕಿಂತ ಏನೂ ಹೆಚ್ಚಾಗಿರಲಿಲ್ಲ ಆಗಲೇ ಅವರನ್ನು ಹೇಳಿದರು ಆಮೇಲೆ ಅವರು ಹೇಳ್ತಾರೆ ಭರತ ಎಂಬ ಜನಾಂಗವು ಪರ್ಷ್ಣಿ ವಿಪಾಶ ಪರ್ಶ್ನಿ ಅಂದರೆ ರಾವಿ ಅಂತ ಕರಿತೀವಲ್ಲ ಆ ನದಿ ವಿಪಾಶ ಅಂದರೆ ಬಿಯಾಸ್ ಅಂತೀವಲ್ಲ ಆ ಎರಡು ನದಿಗಳ ಮಧ್ಯದಲ್ಲಿದ್ದಂಥ ಪ್ರಾಂತದಲ್ಲಿ ಇತ್ತು ಆ ಭರತವಂಶದಿಂದಲೇ ಬಂದದ್ದು ಪೂರ್ವ ಪೂರ್ವವಂಶ ಅಂತ ಆ ಪೂರ್ವವಂಶದಿಂದಲೇ ಮುಂದೆ ನಮಗೆ ಹಸ್ತಿನಾವತಿ ಪಾಂಡವರು ಕೌರವರು ಈ ಥರದ್ದೆಲ್ಲ ಗೊತ್ತಾಗುತ್ತದೆ ಹೀಗೆ ಅಲ್ಲಿಂದ ಬಂದದ್ದು ಇಲ್ಲಿ ಯಾರು ಹೊರಗನವರು ಇಲ್ಲ ಅಂತ ಅನ್ನೋದನ್ನು ತೋರ್ಪಡಿಸ್ತಾರೆ ಮತ್ತು ಇದನ್ನು ಜೈನರು ಒಪ್ಪಿದ್ದಾರೆ ಬೌದ್ಧರು ಒಪ್ಪಿದ್ದಾರೆ ಅಂತ ಒಂದು ವಿವರಗಳನ್ನು ಕೊಡ್ತಾರೆ ಆಮೇಲೆ ಅವರು ನಮ್ಮ ಪ್ರಾಚೀನ ಶಾಸನಗಳಲ್ಲಿ ಒಂದು ಖಾರವೆಯೆಲ್ಲ ಬರೆದಿರ್ತಕ್ಕಂಥದ್ದು ಒಂದು ಶಾಸನ ಇದೆ ಒರಿಸ್ಸಾದಲ್ಲಿ ಹಾತಿ ಗುಂಫ ಅಂತ ಕರೀತಾರೆ ಆ ಶಾಸನ ಪ್ರಾಕೃತ ಶಾಸನದಲ್ಲಿ ಭರತವಸ ಅಂತ ಭರತವರ್ಷ ಅಂತ ಇರುವಂಥ ಉಲ್ಲೇಖವನ್ನು ಕೊಡ್ತಾರೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಚಕ್ರವರ್ತಿ ಕ್ಷೇತ್ರ ಅಂತ ಒಂದು ಅಲ್ಲಿ ಹೇಳ್ತಾನೆ ಹಿಮವತ್ ಪರ್ವತದಿಂದ ಮೊದಲುಗೊಂಡು ಸಮುದ್ರಾಂತದವಾಗೂ ಇರತಕ್ಕಂಥ ಭೂಮಿ ಯಾವುದಿದೆ ಅದನ್ನು ಚಕ್ರವರ್ತಿ ಕ್ಷೇತ್ರ ಅಂತ ಮುದ್ರಾ ರಾಕ್ಷಸದ ಮೂರನೇ ಅಂಕದಲ್ಲಿ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನಿಗೆ ಆಶೀರ್ವಾದ ಮಾಡ್ತಾನೆ ಒಂದು ಶ್ರದ್ಧರ ಪದ್ಯ ಬರುತ್ತೆ ಆ ಹಿಮಾಚಲದಿಂದ ಮೊದಲುಗೊಂಡು ಸಮುದ್ರದವರೆಗೆ ಇರತಕ್ಕಂಥ ಎಲ್ಲ ರಾಜರು ನಿನ್ನ ಪಾದಗಳಿಗೆ ನೀರಾಜನ ಮಾಡಲಿ ಅಂತ ಹೇಳುವಂಥ ಒಂದು ಒಳ್ಳೆ ಭರ್ಜರಿಯಾದ ಶ್ಲೋಕ ಅದು ಚಕ್ರವರ್ತಿ ಕ್ಷೇತ್ರ ಅಂದರೆ ನಮ್ಮದು ಒಂದು ಸಾರ್ವಭೌಮವಾದ ದೇಶವಾಗಿತ್ತು ಅನ್ನೋದನ್ನು ಅಲ್ಲಿಯೂ ನಾವು ಕಾಣ್ತೀವಿ ಅಂಥದ್ದನ್ನೆಲ್ಲ ಕೊಡ್ತಾ ಬರ್ತಾರೆ ತುಂಬ ಆಧಾರಗಳನ್ನು ಕೊಡ್ತಾರೆ ಅಲ್ಲಿ ನೋಡಿ ಅವರು ಶಾಭರ ಭಾಷೆಯಿಂದ ಹೇಳ್ತಾರೆ ಪ್ರಸಿದ್ಧಶ್ಚ ಸ್ಥಾಲ್ಯಂ ಚರುಶಬ್ದ ಆ ಹಿಮವತ ಚ ಆಹಿಮವತಃ ಆಚ ಕುಮಾರಿಭ್ಯ ಅಂತ ಹೇಳಿಬಿಟ್ಟು ಆಮೇಲೆ ಪೈಠಿನಸಿ ಧರ್ಮಸೂತ್ರದಲ್ಲಿ ಇದು ಹೇಗೆ ಬಂದಿದೆ ಅಂತನ್ನೋದನ್ನು ಕೊಡ್ತಾನೆ ಮನುಸ್ಮೃತಿನಲ್ಲಿ ಇದು ಬರುತ್ತೆ ಅದನ್ನು ಮೇಧಾತಿಥಿ ಕೂಡ ವ್ಯಾಖ್ಯಾನದಲ್ಲಿ ಹೇಳ್ತಾನೆ ಆಮೇಲೆ ಇಡೀ ನಮ್ಮ ದೇಶವನ್ನೇ ನಮ್ಮ ಶರೀರದಲ್ಲಿ ಆವಾಹನೆ ಮಾಡಿಕೊಳ್ಳುವಂಥ ತಂತ್ರಶಾಸ್ತ್ರದಲ್ಲಿ ಬರುವಂಥ ಅಂಶಗಳನ್ನು ಕೂಡ ಹೇಳ್ತಾರೆ ಆ ಯೋಗಿನಿ ಪೀಠಗಳು ಹೇಗೆ ನಮ್ಮ ಶರೀರದಲ್ಲಿಯೇ ಇವೆ ಅಂತ ಮತ್ತೆ ಕುಂಡಲಿನಿ ಹೇಗೆ ಕನ್ಯಾಕುಮಾರಿಯಲ್ಲಿ ಆವಿರ್ಭವಿಸಿ ಕಾವೇರಿ ಪ್ರಾಂತದ ಬ್ರಹ್ಮ ಗ್ರಂಥಿಯಿಂದ ವಿಂಧ್ಯ ಪ್ರಾಂತ ರೂಪವಾದ ವಿಷ್ಣು ಗ್ರಂಥಿ ಕೊನೆಗೆ ಹಿಮಾಲಯ ಪ್ರಾಂತವಾದ ರುದ್ರಗ್ರಂಥಿಗೆ ಭೇದಿಸ್ಕೊಂಡು ಹೇಗೆ ಹೋಗುತ್ತದೆ ಅಂತ ಹೇಳ್ತಕ್ಕಂಥ ಈ ಮೂರು ಗ್ರಂಥಿ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿ ರುದ್ರಗ್ರಂಥಿ ವಿಭೇದಿನಿ ಬ್ರಹ್ಮಗ್ರಂಥಿ ವಿಭೇದಿನಿ ಅಂತೆಲ್ಲ ಲಿತಾಸಹಸ್ರಾಬ್ದಲ್ಲಿ ಬರ್ತಲ್ಲ ಅದಕ್ಕೆ ಸಮೀಕರಣ ಮಾಡಿ ಇವರು ನಮ್ಮೊಳಗೆ ಹೇಗೆ ನ್ಯಾಸ ಮಾಡ್ಕೊಳ್ತಾ ಇದ್ವಿ ದೇಶವನ್ನು ಅಂತಾರೆ ಈ ಅಂಶವನ್ನು ಯಾರೂ ಹೇಳಿಲ್ಲ ಈ ಜಗತ್ತಿನಲ್ಲಿ ಯಾವ ಸಂಸ್ಕೃತಿಯಲ್ಲೂ ಇಲ್ಲ ಇಡೀ ದೇಶವನ್ನು ತನ್ನೊಳಗೆ ಆವಾಹನೆ ಮಾಡಿಕೊಳ್ಳೋದು ಅದಕ್ಕೆ ನಮ್ಮಲ್ಲಿ ಒಂದು ಪುರುಷ ಅನ್ನುವ ಕಾನ್ಸೆಪ್ಟ್ ಬಂದಿದೆಯಲ್ಲ ವೇದ ಪುರುಷ ವೇದಾಂಗ ಪುರುಷ ಶ್ರೌತ ಪುರುಷ ಪುರಾಣ ಪುರುಷ ಸಂಗೀತ ಪ್ರಬಂಧ ಪುರುಷ ನಕ್ಷತ್ರ ಪುರುಷ ಪುರಾಣ ಪುರುಷ ರಾಶಿ ಪುರುಷ ಪ್ರಬಂಧ ಪುರುಷ ಹೀಗೆ ಅನೇಕ ವಿಧವಾದ ಪುರುಷ ಕಾವ್ಯ ಪುರುಷ ಎಲ್ಲ ಪುರುಷ ತತ್ವ ಅನ್ನೋದು ಬಂದಿರೋದು ಗೊತ್ತಾಗುತ್ತದೆ ಹೀಗೆ ಅವರು ಪ್ರಪಂಚಸಾರ ಅಂತಲೂ ಒಂದು ತಂತ್ರಗ್ರಂಥದ ಮೂಲಕವಾಗಿ ಇದನ್ನು ಹೇಳ್ತಾ ಬರ್ತಾರೆ ಪ್ರಪಂಚಸಾರ ಶಂಕರ ಭಗವತ್ಪಾದರ ಪರಮಗುರುಗಳ ಗುರುಗಳ ಗೌಡಪಾದರ ರಚನೆ ಮಾಡಿದರು ಅಂತಲೂ ಹೇಳ್ತಾರೆ ಆಮೇಲೆ ನಾವಿಲ್ಲಿಯೇ ನೋಡ್ತೀವಿ ಈ ಸರಸ್ವತಿ ನದಿಯ ಉಲ್ಲೇಖ ಬಹಳ ವಿಶಿಷ್ಟವಾದದ್ದು ಆಗ ನೋಡಿ ಸರಸ್ವತಿ ನದಿಯ ಸಂಶೋಧನೆ ಇನ್ನೂ ಸ್ಪಷ್ಟೀಕರಣವಾಗಿರಲಿಲ್ಲ ಅಲ್ಲಿ ಇಲ್ಲಿ ವಿದ್ವಾಂಸರು ಸಣ್ಣ ಪುಟ್ಟ ರೀತಿಯಲ್ಲಿ ಮಾಡ್ತಾಯಿದ್ರು ಅದಕ್ಕೆಲ್ಲ ತುಂಬ ದೊಡ್ಡ ಒಂದು ಇಂಪಟೆಸ್ ಬಂದದ್ದು ತುಂಬ ದೊಡ್ಡ ಮೊಮೆಂಟಮ್ ಬಂದದ್ದು ಈಗ ಒಂದು ನಲವತ್ತು ವರ್ಷಗಳ ಹಿಂದೆ ಅಂದರೆ ಎಂಬತ್ತರ ಮಧ್ಯದಲ್ಲಿ ವಾಕಣ್ಕರ್ ಮೊದಲಾದವರೆಲ್ಲ ಸರ್ವೆ ಮಾಡಿ ನೋಡಿದ ಮೇಲೆ ಅದೇ ಹೊತ್ತಿಗೆ ನಮ್ಮ ಡಾಕ್ಟರ್ ಬಿ ಪಿ ರಾಧಾಕೃಷ್ಣ ಇಂಥವರೆಲ್ಲ ಕೂಡ ಜಿಯಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಮೂಲಕವಾಗಿ ಮಾಡಿದಂಥ ಸಂಶೋಧನೆಗಳಿಂದ ಆಗಲೇ ಸ್ಯಾಟಲೈಟ್ ಫೋಟೋಗ್ರಫಿಯಿಂದ ಹೀಗೆ ಗೊತ್ತಾಗ್ತಾ ಬಂತು ಅವೆಲ್ಲಕ್ಕಿಂತ ಮುಂಚೆ ಇವರು ಬರೀತಾರೆ ಸರಸ್ವತಿಯ ನದಿಯು ಪಂಜಾಬ್ ರಜಪುಟಾಣಗಳಲ್ಲಿ ಪ್ರವಹಿಸಿ ಶತದ್ರು ನದಿಯನ್ನು ಸೇರಿ ಅರೇಬಿಯನ್ ಸಮುದ್ರನ್ನು ಹೋಗುತ್ತಿತ್ತು ಅನಂತರ ಯಮುನಾ ನದಿಯ ಪಾತ್ರವು ಅಗಲವಾಗಿ ಸರಸ್ವತಿಯ ನೀರನ್ನು ಆಕರ್ಷಿಸಿತು ಇಷ್ಟು ಬರೆದಿದ್ದಾನೆ ಟೆಕ್ಟೋನಿಕ್ ಟೆಕ್ಟಾನಿಕ್ ಚೇಂಜಸ್ ಚೇಂಜಸ್ಸಿಂದ ಆಗತಕ್ಕಂಥದ್ದು ಏನು ಅನ್ನೋದನ್ನ ಒಂದು ಸಾಲಲ್ಲಿ ಹಿಂಗೆ ಬರೆದು ಹೊರಟೋಗ್ಬಿಟ್ಟಿದೆ ಇಟ್ಸ್ ಎ ಪಾಸಿಂಗ್ ಥಿಂಗ್ ಅದರ ಮೇಲೆ ಎರಡು ಸಂಪುಟ ಬಂದಿರತಕ್ಕಂಥದ್ದು ಪೇಪರ್ಗಳು ನಮ್ಮ ಆದ ನಲವತ್ತು ವರ್ಷ ಆದ್ಮೇಲೆ ಬಂದದ್ದು ಬಂದದ್ದದು ಅಂತೂ ಗೊತ್ತಾಗುತ್ತದೆ ಆಮೇಲೆ ಅವರು ಇನ್ನೂ ಅನೇಕ ವಿವರಗಳನ್ನು ಕೊಡ್ತಾ ಹೋಗ್ತಾರೆ ಆ ಮೂಲಕವಾಗಿ ಇಲ್ಲಿಯ ಒಂದು ಸಸ್ಯ ಪ್ರಾಣಿ ವರ್ಗ ಇತ್ಯಾದಿಗಳಿಂದ ಎಲ್ಲ ಇದರ ನೇಟಿವಿಟಿ ಏನು ಅಂತ ಗೊತ್ತಾಗುತ್ತದೆ ಅಂತಾರೆ ಆಮೇಲೆ ಇಲ್ಲಿ ಮಾನವ ವರ್ಗ ಎಂಥದ್ದು ಅದರ ಬಗ್ಗೆ ಹೇಳ್ತಾರೆ ಕೊನೆಗೆ ಅವರು ಈ ಆರ್ಯ ದ್ರಾವಿಡ ಈ ಥರದ್ದೆಲ್ಲ ಏನೇನು ಎಲ್ಲರೂ ಹೇಳಿದ್ದಾರೆ ಅಷ್ಟನ್ನು ಕೂಡ ಅವರು ವಿವರವಾಗಿ ಕೊಡ್ತಾರೆ ಏನೂ ಅದಕ್ಕೆ ಚ್ಯುತಿ ಮಾಡೋದಿಲ್ಲ ಎಲ್ಲರೂ ಹೇಳಿರ್ತಕ್ಕಂಥದ್ದು ಪ್ರತಿಯೊಂದನ್ನು ತಿಳಿಸಿಬಿಟ್ಟಿದನೂ ಆಮೇಲೆ ಅವರು ಭಾರತೀಯರ ಸಾಂಪ್ರದಾಯಿಕ ದೃಷ್ಟಿಯಿಂದಲೂ ಇತರ ನಿದರ್ಶನಗಳಿಂದಲೂ ಮೇಳೆ ಹೇಳಿದ ಅಭಿಪ್ರಾಯಗಳೆಲ್ಲವೂ ಕೇವಲ ಪ್ರಮಾಣರಹಿತವೆಂದು ನಿಶ್ಚಯಿಸಬಹುದು ಹಾಗೆ ಅವ್ರನ್ನಷ್ಟು ಆಕ್ಷೇಪ ಮಾಡಿ ಖಂಡಿಸಿ ಕೊಡ್ತಾರೆ ಮತ್ತು ಆರ್ಯ ಅರ್ಯ ಶಬ್ದ ಎಲ್ಲ ಎಲ್ಲಿಂದ ಬಂತು ಅಂತಲೂ ಹೇಳ್ತಾರೆ ಇದನ್ನು ಆಮೇಲೆ ತೊಂಬತ್ತರಲ್ಲಿ ಸೇಡಿಯಾಪು ಕೃಷ್ಣ ತುಂಬ ಚೆನ್ನಾಗಿ ತಥ್ಯದರ್ಶನದಲ್ಲಿ ಬರೀತಾರೆ ಅವರು ಹೇಳ್ತಾರೆ ಆರ್ಯ ಪದವು ಋ ಅರ್ ಉಳು ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ ಋ ಕರ್ಷಣೆ ಎನ್ನುವ ಧಾತುವಿನಿಂದ ನಿಷ್ಪನ್ನವಾಗಿದೆ ಲ್ಯಾಟಿನ್ನಲ್ಲಿ ಏನು ಅಂತ ಕಾಣಿಸುತ್ತೆ ಈಗೆಲ್ಲ ಬೇರೆ ಭಾಷಿಕವಾಗಿ ಕೊಟ್ಟು ಆರ್ಯ ಅನ್ನುವಂಥದ್ದು ಕೃಷಿಯ ಸಂಸ್ಕೃತಿಯನ್ನು ಉಳ್ಳಂಥ ಸಭ್ಯ ವ್ಯಕ್ತಿ ಕೃಷಿ ತುಂಬ ಒಳ್ಳೆಯ ಸಂಸ್ಕೃತಿಯ ಮೂಲಾಧಾರ ಅಲ್ಲಿಂದ ಆರಂಭವಾಯಿತು ಆರ್ಯ ಅಂದರೆ ಕೃಷಿಕ ಅರ್ಯಸ್ವಾಮಿ ವಿಷಯಯೋಹೋ ಅಂತ ಅವರ ಕೋಶ ಹೇಳ್ತಲ್ಲ ಆ ಅಂಶಗಳನ್ನೆಲ್ಲ ನಾವಿಲ್ಲಿ ಹೊಂದಿಸ್ಕೊಳ್ಬೋದು ಈ ವಿವರಗಳು ನಮಗಿನ್ನೆಲ್ಲೆಲ್ಲಿಂದಲೂ ಓದ್ಕೊಂಡಿದ್ದಾಗ ಇದೆಲ್ಲ ಅವರು ಸೂಚನೆಯಾಗಿ ಬೀಜರೂಪವಾಗಿ ಕೊಟ್ಟಿದ್ದಾರಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತದೆ ನಾವು ನಮ್ಮ ಅಧ್ಯಯನದಲ್ಲಿ ಬೆಳೆದಂತೆಲ್ಲ ಈ ಪುಸ್ತಕ ನಮಗೆ ಬೆಳೀತಾ ಹೋಗುತ್ತೆ ಮಿಕ್ಕ ಎಷ್ಟೋ ಅಧ್ಯಯನಗಳಲ್ಲಿ ಅವುಗಳು ನಮ್ಮ ಆಸಕ್ತಿಯನ್ನು ಉಳಿಸ್ಕೊಳ್ಳೋದಿಲ್ಲ ಹಿಡಿದಿಟ್ಕೊಳ್ಳೋದಿಲ್ಲ ದೇ ಗೋ ಡೇಟೆಡ್ ದೇ ಗೋ ಸ್ಟೇಲ್ ಆದರೆ ಇದು ಹಾಗಲ್ಲ ಒಂದೊಂದು ಅಧ್ಯಯನವು ಓಹೋ ಇವ್ರು ಈಗಲ್ವಾ ಹೇಳಿದ್ದು ಈ ಅರ್ಥದಲ್ಲಲ್ವಾ ಹೇಳಿದ್ದು ನಾವು ವಿ ಆರ್ ನಾಟ್ ಇಂಟರ್ಪೊಲೇಟಿಂಗ್ ದ್ಯಾಟ್ ವಿ ಆರ್ ಸೀಯಿಂಗ್ ದಿಸ್ ಇನ್ ದ ಲೈಟ್ ಆಫ್ ದ್ಯಾಟ್ ಬಟ್ ಹಿಯರ್ ಈಸ್ ದಿ ರಿಯಲ್ ಸೋರ್ಸ್ ಅಂತನ್ನುವಂಥದ್ದು ಗೊತ್ತಾಗುತ್ತದೆ ಮತ್ತು ಈ ಒಂದು ಲಿಂಗ್ವಿಸ್ಟಿಕ್ಸ್ ಯಾವುದಿದೆ ಈ ರೇಷಿಯಲ್ ಲಿಂಗ್ವಿಸ್ಟಿಕ್ಸ್ ಅದನ್ನು ಕುರಿತು ಅವರು ವಿಸ್ತೃತವಾಗಿ ಹೇಳ್ತಾರೆ ಕೊನೆಗೆ ಹೇಳಿ ಭಾರತೀಯರೇ ಪಶ್ಚಿಮದ ಕಡೆಗೆ ಹೋಗಿದ್ದು ಕ್ರಿಸ್ತಪೂರ್ವ ಸುಮಾರು ನಾಲ್ಕನೆಯ ಸಹಸ್ರಾಬ್ದ ಅಂತಂದರೆ ಫೋರ್ ತೌಸಂಡ್ ಬಿ ಸಿ ಆಸುಪಾಸ್ನಲ್ಲಿ ಈ ಭಾರತೀಯರು ಅಭಿಮುಖವಾಗಿ ಹೊರಟು ಪ್ರಾಚೀನ ಹಿಟ್ಟೈಟ್ ಮೊದಲಾದ ಸಂಸ್ಕೃತಿಗೆ ಕಾರಣರಾದರೆಂದು ನಿರ್ಧರಿಸಬಹುದು ಹಾಗೆ ಅವರು ಬರೆದು ಬಿಡ್ತಾರೆ ಅಂದರೆ ಔಟ್ ಆಫ್ ಇಂಡಿಯಾ ಥಿಯರಿ ಅಂತ ಈಗೆಲ್ಲ ಹೇಳ್ತಾ ಇದ್ದಾರಲ್ಲ ಅದನ್ನು ಅವರು ಕೊಡ್ತಾರೆ ಕೊನೆಗೆ ಅವರು ಹೇಳ್ತಾರೆ ಇದರ ಮತಿತಾರ್ಥವೇನೆಂದರೆ ಅಂತ ಹೇಳಿ ಅವರು ಚಿಕ್ಕದಾಗಿ ಹೇಳಿಬಿಡ್ತಾರೆ ಕ್ರಿಸ್ತಪೂರ್ವ ಎಂಟುನೂರರ ಆಸುಪಾಸಿನಲ್ಲಿ ಅವೆಸ್ತನ್ ಭಾಷೆಯಾಗಿ ಪರಿಣಮಿಸಿತು ಅಂದರೆ ಅವೆಸ್ತ ಈ ಪ್ರಾಚೀನ ಪಾರ್ಶಿಯನ್ ಪರ್ಷಿಯನ್ ಯಾರಿದ್ದರು ಜರತುಷ್ಟ್ರ ಅವನ ಅನುಯಾಯಿಗಳು ಅವರ ವೇದ ಭಾಷೆಯಾಗಿ ಅದು ಬಂತು ಜೆಂಡ ಅವ್ಯಸ್ತ ಅಂತ ಕರೀತಾರೆ ಅದಕ್ಕೆ ಹೀಗೆ ಪಶ್ಚಿಮದ ಕಡೆಗೆ ಪ್ರವೇಶಿಸುವಾಗ ವಾಯವ್ಯ ಪ್ರಾಂತದಲ್ಲಿ ಪೈಶಾಚಿ ಪ್ರಾಕೃತಗಳು ದಕ್ಷಿಣಕ್ಕೆ ಬಂದಾಗ ಮೂಲ ದ್ರಾವಿಡ ಭಾಷೆಗಳು ಉಂಟಾದವು ಲ್ಯಾಟಿನ್ ಭಾಷೆಯು ರೋಮನ್ ಸಾಮ್ರಾಜ್ಯ ಕಾಲದ ನಂತರ ಇಟಾಲಿಯನ್ನಾಗಿ ಪರಿಣಮಿಸಿದಂತೆಯೇ ಸಂಸ್ಕೃತದಿಂದ ಪ್ರಾಕೃತಗಳು ಹುಟ್ಟಿದವು ಒಂದೊಂದು ಸಾಲಿನಲ್ಲಿ ಭಾಷೆಯ ಬೆಳವಣಿಗೆಯಲ್ಲ ಬರೆದ್ಬಿಟ್ಟು ಹೋಗ್ತಾ ಇದ್ದಾರೆ ಅದು ಹಾಗೆ ಯು ಹ್ಯಾವ್ ಟು ಕನೆಕ್ಟ್ ದಿ ಡಾಟ್ಸ್ ಬಟ್ ಸರ್ಟನ್ಲಿ ಹ್ಯಾಸ್ ಗಿವನ್ ವೆರಿ ವೆರಿ ಸಾಲಿಡ್ ಡಾಟ್ಸ್ ಆಮೇಲೆ ದ್ರವಡ ಭಾಷೆಗಳು ಅಂತೇನಿವೆ ಅದರ ನೆಲೆಬೇಲೆ ಏನು ಅಂತ ಕೊಟ್ಟಿದ್ದಾರೆ ಅಲ್ಲೂ ಅಷ್ಟೇ ಸ್ಪಷ್ಟವಾಗಿ ತೋರ್ಪಡಿಸ್ತಾರೆ ಅವ್ರ ಯುಕ್ತಿಗಳು ಹೇಗಿರುತ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಅಶೋಕ ಇಡೀ ಭಾರತ ದೇಶದಲ್ಲಿ ತಮಿಳುನಾಡು ಸೇರಿದಂತೆ ಎಲ್ಲ ಕಡೆಯಲ್ಲೂ ತನ್ನ ಶಾಸನಗಳನ್ನು ಧರ್ಮಶಾಸ್ತ್ರಗಳನ್ನು ಮಾಡಿದ ಅಂದರೆ ಏನು ಅವನು ಜನರು ಎಲ್ಲರೂ ಓದ್ಕೊಳ್ಳಲಿ ನಿಂತಲೇ ಮಾಡಿದ್ದು ಅಧಿಕಾರಿಗಳದಾಗಿದ್ದರೆ ಅವನು ಸರ್ಕ್ಯುಲರ್ ಕಳಿಸ್ಬೋದಾಗಿತ್ತು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಶಾಸನಗಳು ಯಾವುದೋ ಒಂದು ಬೆಟ್ಟದಲ್ಲಿ ಯಾತಕ್ಕೆ ಇಲ್ಲಿ ಬ್ರಹ್ಮಗಿರಿನಲ್ಲಿ ಮತ್ತೊಂದು ಕಡೆಯೆಲ್ಲ ಹೋಗಿ ಯಾಕೆ ಮಾಡಬೇಕಾಗಿತ್ತು ಅವನು ನಗರಗಳ ಮಧ್ಯದಲ್ಲಿ ಮಾಡಬೇಕಾಗಿತ್ತು ಮಾಡಬೇಕಂದರೆ ಅಗ್ರಹಾರಗಳ ಮಧ್ಯೆ ಮಾಡಬೇಕಾಗಿತ್ತು ಕಾಡು ಬೇಡು ಬೆಟ್ಟಗಳಲ್ಲೆಲ್ಲ ಈಗ ಉದಯಗಿರಿ ಹತ್ತಿರ ಧವಳಗಿರಿ ಅಂತ ಧವ ದ ಧೌಲಿ ಅಂತ ಕರೀತಾರೆ ಅಲ್ಲಿ ಕಳಿಂಗ ಯುದ್ಧ ಆಗಿದ್ದಂಥ ಜಾಗ ಅಲ್ಲಿ ಒಂದು ಧರ್ಮಶಾಸ್ತ್ರನ ಇದೆ ಇಲ್ಲಿ ಯಾತಕ್ಕೆ ಮಾಡ್ದ ಎಲ್ಲ ಆದಿಹೋಕರು ಕಾಡಾಡಿಗಳು ಓದಿಕೊಳ್ಳಲಿ ಅಂತ ಅಂದರೆ ಅವರಿಗೆ ಲಿಪಿ ಭಾಷೆ ಎರಡೂ ಗೊತ್ತಾಗಿರಬೇಕು ಅಂತ ಗೊತ್ತಾಗುತ್ತದೆ ಆಮೇಲೆ ಅದಕ್ಕಿನ್ನೂ ಪ್ರಬಲವಾದ ಆಧಾರ ಏನಂದರೆ ಅಶೋಕನ್ ಬ್ರಾಹ್ಮಿ ಅಂತ ನಾವು ಏನು ಹೇಳ್ತೀವಿ ಅದಲ್ಲದೆ ಮತ್ಯಾವ ಲಿಪಿಯೂ ನಮ್ಮ ಆಧುನಿಕ ಭಾರತೀಯ ಭಾಷೆಗಳೆಲ್ಲದರ ಲಿಪಿಗೆ ಮೂಲವಾಗಿಲ್ಲ ಅದು ಒಂದೇ ಮೂಲ ಹೀಗಾಗಿ ಲಿಪಿಗೆ ಅದೇ ಮೂಲವಾಗಿದೆ ಆ ಲಿಪಿಯನ್ನು ಜನ ಓದ್ಕೋತಾ ಇದ್ರು ಅಂದರೆ ಭಾಷೆ ಬರದೇ ಇದ್ದರೆ ಏನು ಓದ್ಕೋತಾರೆ ಈಗ ಎ ಬಿ ಸಿ ಡಿ ಮಾತ್ರ ಬರುತ್ತೆ ಭಾಷೆ ಬರೋದಿಲ್ಲ ಅಂತಂದರೆ ಏನು ಇಂಗ್ಲೀಷ್ ಓದಾನು ಈ ಥರ ನೋಡಿದಾಗ ಒಂದು ಅಖಿಲ ಭಾರತ ವ್ಯಾಪ್ತಿಯಾಗಿ ಒಂದು ಸಾಮಾನ್ಯದ ಕನೆಕ್ಟ್ ಲ್ಯಾಂಗ್ವೇಜ್ ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಲಿಂಕ್ ಲ್ಯಾಂಗ್ವೇಜ್ ಅನ್ನೋದು ಇತ್ತೂತಲಾದ್ರು ಒಪ್ಕೋಬೇಕಲ್ವಾ ಅಂತ ಗೊತ್ತಾಗುತ್ತದೆ ಈಚೆಗಂತೂ ತಮಿಳಿನ ಅಧ್ಯಯನಗಳನ್ನೆಲ್ಲ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ತಮಿಳುನಾಡು ಪೂರ್ತಿ ಸನಾತನ ಧರ್ಮ ವೈದಿಕ ಸಂಸ್ಕೃತಿಯೇ ಬೇರೆ ಯಾವುದೂ ಅಲ್ಲ ಅಂತ ಹೀಗಾಗಿ ಅವರು ಹೇಳ್ತಾರೆ ಈ ಎಲ್ಲ ಕಾರಣಗಳಿಂದ ದ್ರಾವಿಡ ಭಾಷಾ ಸಂಪರ್ಕವನ್ನು ಏನು ತೋರಿಸುವುದಿಲ್ಲ ಆದ್ದರಿಂದ ಕ್ರಿಸ್ತ ಶಕದ ಒಂದನೇ ಶತಾಬ್ದಕ್ಕೆ ಹಿಂದೆ ದ್ರಾಡ ಭಾಷೆ ಹೇಗಿತ್ತೆಂಬುದನ್ನು ನಿರ್ಧರಿಸಲು ಆಧಾರಗಳೇ ಸಿಗುವುದಿಲ್ಲ ಅಂತ ವರೆದಿದ್ದಾರೆ ಇವತ್ತಿಗೂ ಇದು ಹೀಗೇನೇ ಇದೆ ಹೀಗೆ ಈ ಥರ ಮಾಡಿಕೊಂಡು ಹೋದ ಮೇಲೆ ಅವರು ಮೂರನೇ ಅಧ್ಯಾಯ ಪ್ರಾಗ್ ಭಾರತೀಯ ಸಂಸ್ಕೃತಿಯಲ್ಲಿ ನಾನು ಮೊದಲೇ ಹೇಳಿದಂತೆ ಶಿಲಾಯುಗ ಇತ್ಯಾದಿಗಳದೆಲ್ಲವನ್ನು ವಿವರಗಳು ಕೊಡ್ತಾರೆ ಆಮೇಲೆ ಇಲ್ಲಿಯೇ ಹೊಸ ಹೊಸ ಉತ್ಖನನಗಳು ಮತ್ತೊಂದು ಆಗಿ ಕೆಲವು ಕೆಲವು ಹೊಸ ವಿವರಗಳು ಬಂದಿವೆ ಶಾಸ್ತ್ರಿಗಳು ತಮ್ಮ ಕಾಲದಲ್ಲಿ ಏನಿತ್ತು ಅಷ್ಟು ಕೊಟ್ಟಿದ್ದಾರೆ ಈಗ ಹೊಸದು ಕೆಲವು ಬಂದಿದೆ ಆದರೆ ಇವರು ಅದಕ್ಕೆ ಅದನ್ನು ಜಾಸ್ತಿ ಬೆಳೆಸಿಲ್ಲ ಕೊಡಬೇಕಾದಷ್ಟು ವಿವರಗಳು ಕೊಟ್ಟಿದ್ದಾರೆ ಆಮೇಲೆ ನೇರವಾಗಿ ಅವರು ಸೈಂಧವ ಸಂಸ್ಕೃತಿ ಅಂತ ಅಲ್ಲಿಗೆ ಬಂದಿದ್ದಾರೆ ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ಅವರ ಶ್ರೀಕಂಠಯಾನದಲ್ಲಿ ಬಂದಂಥ ಹಲವು ಲೇಖನಗಳನ್ನಾದರೂ ನಾನು ಸ್ಮರಣೆ ಮಾಡಿಕೊಡಬೇಕು ಆರ್ಯನ್ಸ್ ಅಂತ ಒಂದು ಲೇಖನ ಇಂಡಿಯಾ ದಿ ಒರಿಜಿನಲ್ ಹೋಮ್ ಆಫ್ ಆರ್ಯನ್ಸ್ ಅಂತ ಹರಪ್ಪನ್ ಟೌನ್ ಪ್ಲಾನಿಂಗ್ ಅಂತ ಪ್ರೋಟೋ ಇಂಡಿಕ್ ರಿಲಿಜನ್ ಅಂತ ಈ ಮತ್ತೆ ವೃಷಾ ಕಪಿ ಅಂತ ಈ ಕೆಲವು ಲೇಖನಗಳು ವೈದಿಕ ಸಂಸ್ಕೃತಿಯ ಬಗ್ಗೆ ಸಿಂಧು ಸರಸ್ವತಿಯ ಸಂಸ್ಕೃತಿಯ ಬಗ್ಗೆ ಕೊಟ್ಟಂತಹ ದೊಡ್ಡ ಬೆಲೆ ಉಳ್ಳಂತಹ ಅಧ್ಯಯನಗಳಾಗಿವೆ ಅಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದು ವೃಷಾ ಕಪಿ ಅಂತ ಒಂದು ಲೇಖನ ಇದೆ ಅದನ್ನು ನೋಡಿದ್ರೆ ಶ್ರೌತಶಾಸ್ತ್ರ ಗೊತ್ತಿಲ್ಲದೇ ಇದ್ದರೆ ಈ ಲೇಖನ ಬರೆಯೋಕ್ಕಾಗೋಲ್ಲ ಶ್ರೌತ ಗೊತ್ತಿಲ್ಲದೆ ಇದ್ದವನಿಗೆ ವೇದದ ಇಷ್ಟೋ ವಿವರಗಳ ಅರ್ಥವಾಗೋದಿಲ್ಲ ಆ ಸಂಸ್ಕೃತಿಯು ಅರ್ಥವಾಗೋಲ್ಲ ತನ್ಮೂಲಕ ಇತಿಹಾಸಜ್ಞನಿಗೆ ಬೇಕಾದ ಆಕಾರವೂ ಸಿಗೋಲ್ಲ ಅಂತ ಗೊತ್ತಾಗುತ್ತದೆ ಆಮೇಲೆ ಅವರು ಆ ಒಂದು ವೇದದಲ್ಲಿಯೇ ಹರಿಯೂಪಿಯ ಅನ್ನುವಂಥ ಶಬ್ದ ಏನಿದೆ ಅನ್ನೋದನ್ನು ಋಗ್ವೇದದ ಆರನೇ ಮಂಡಲದಿಂದಲೇ ಅವರು ಹುಡುಕ್ತಾರೆ ಆಮೇಲೆ ಅವರ ಚಿತಾ ಕುಂಭಗಳು ಯಾವುದಿವೆ ಅಸ್ಥಿಗಳನ್ನ ಇಟ್ಟತಕ್ಕಂಥ ಕುಂಭಗಳು ಅದ್ರ ಮೇಲಿರತಕ್ಕಂಥ ಚಿತ್ರಗಳು ಯಾವ್ದಿವೆ ಅದನ್ನೆಲ್ಲ ಇಟ್ಟುಕೊಂಡು ಋಗ್ವೇದದ ದಶಮ ಮಂಡಲದಲ್ಲಿ ಬರತಕ್ಕಂಥ ಅಂತ್ಯೀಯ ಚರ್ಮ ಸೂಕ್ತಗಳು ಮೃತ್ಯು ಸೂಕ್ತಗಳು ಯಾವ್ದಿವೆ ಅದಕ್ಕೆ ಅವರು ಮ್ಯಾಚ್ ಮಾಡಿ ತೋರಿಸ್ತಾರೆ ಕೊನೆಗೆ ಅವರ ತಾತ್ಪರ್ಯ ಹೇಳ್ತಾರೆ ಆದ್ದರಿಂದ ಹರಪ್ಪ ಸಂಸ್ಕೃತಿಯು ಆರ್ಯ ಸಂಸ್ಕೃತಿ ಅತ್ಯಂತ ಆಧುನಿಕ ರೂಪ ಯಾಕೆಂದರೆ ಡೇವಿಡ್ ಫ್ರಾಲಿ ಶ್ರೀಕಾಂತ ಇವರು ಸೇರಿದಂತೆ ಅನೇಕ ಜನ ಅದನ್ನೇ ತೋರಿಸಿದ್ದಾರೆ ಇಟ್ ಇದು ಅ ಸೂತ್ರ ಪೀರಿಯಡ್ ಅಂತ ಆಮೇಲೆ ಹೇಳಿದರು ಇವರು ಹೇಳಿದ್ದು ಯಾವಾಗ ಈಗ ಮೂವತ್ತು ವರ್ಷದ ಕೆಳಗೆ ಮೂವತ್ತು ಮೂವತ್ತೈದು ವರ್ಷದ ಕೆಳಗೆ ಶಾಸ್ತ್ರಿಗಳು ಅದಕ್ಕಿಂತ ಮೂವತ್ತೈದು ವರ್ಷದ ಕೆಳಗೆ ಈ ಪುಸ್ತಕ ಬರೆದು ಪಬ್ಲಿಷ್ ಮಾಡಿದ್ದು ಈ ಪುಸ್ತಕ ಬರೆಯೋದಕ್ಕಿಂತ ಮೂವತ್ತು ವರ್ಷಕ್ಕೆ ಮುಂಚೆಯೇ ಅವರು ಇದನ್ನೆಲ್ಲ ತೀರ್ಮಾನ ಮಾಡ್ಕೊಂಡಿದ್ರು ಅಂದರೆ ಹತ್ತರಕ್ಕೆ ಹತ್ತಿರಕ್ಕೆ ಒಂದು ಶತಮಾನಕ್ಕೆ ಹಿಂದೆಯೇ ಅಂದರೆ ಶಾಸ್ತ್ರಿಗಳ ಸಾಮಾನ್ಯ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗ ಆಗಿದ್ದಾಗಲೇ ಅವರಿಗೆ ಎಲ್ಲ ವಿಷಯಗಳಲ್ಲಿ ಒಂದು ಬಗ್ಗೆ ನಿಶ್ಚಯ ಜ್ಞಾನ ಇತ್ತು ಅಂತ ಅದು ಮಾತ್ರ ಅಸಾಮಾನ್ಯವಾದದ್ದು ಇಷ್ಟ ರೆವಲೂಷನ್ ಅಂತನಬೇಕು ಅವರಿಗೆ ಅಷ್ಟು ಕಣಕಣವಾಗಿ ಜ್ಞಾನ ಸಾಮಗ್ರಿಯನ್ನು ಹೊಂದಿಸಿಕೊಳ್ಳುವಂತೆ ಆಯ್ತಲ್ಲ ಅದು ನಿಜಕ್ಕೂ ದೊಡ್ಡ ತಪಸ್ಸು ಮತ್ತು ನೋಡಿ ಅವರು ಹರಪ್ಪ ಮಂಜದಾರು ಅಲ್ಲೆಲ್ಲ ಸಿಕ್ಕಂಥ ಇಟ್ಟಿಗೆಗಳೇ ಆದಿವೆ ಯಾವರಿಗೆ ಅಂದರೆ ಆ ಕಡೆಯಲ್ಲ ಹಾಕಿದಂಥ ಇಂಡಿಯನ್ ರೈಲ್ವೇಸ್ನ ಆ ರೈಲ್ವೆ ಹಳಿಗಳ ಕೆಳಗೆ ಈ ಇಟ್ಟಿಗೆಗಳನ್ನೇ ಬಳಸಿದ್ದು ಹಾಗಾಗಿ ಅದು ಗೊತ್ತಾಯಿತು ಅಂತ ನಮಗೆ ತಿಳಿಯುತ್ತೆ ಆ ಇಟ್ಟಿಗೆಗಳ ಅಳತೆ ಏನು ಅಂತ ತೋರಿಸಿ ಕಾಶ್ಯಪ ಸಂಹಿತ ಅಂತ ಒಂದು ಶಿಲ್ಪ ಗ್ರಂಥ ಇದೆ ಅದರ ಪ್ರಮಾಣಕ್ಕೆ ಅನುಸಾರವಾಗಿದೆ ಅಂತ ಡೈಮೆನ್ಷನ್ ಸಮೇತ ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ವಿವರಗಳನ್ನು ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಮತ್ತು ಅವರು ಅಲಂಕಾರಗಳನ್ನು ಏನು ಮಾಡ್ಕೊಳ್ತಾ ಇದ್ರು ವಸ್ತ್ರ ಇಂಥದ್ದಿತ್ತು ಆಹಾರ ಏನಿತ್ತು ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ ಆ ಇಂಡಸ್ಟ್ರಿ ಇತ್ಯಾದಿಗಳೆಲ್ಲ ವಿವರಗಳು ಕೂಡ ಬರ್ತವೆ ಆಮೇಲೆ ನೋಡಿ ಆ ಅಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮುದ್ರಿಕೆಗಳು ಹರಪ್ಪನ್ ಸೀಲ್ಸ್ ಅಂತೆಲ್ಲ ಇವೆಯಲ್ಲ ಅದಕ್ಕೆ ಇವರು ತಮ್ಮದೇ ಆದಂಥ ಒಂದು ವಿವರ ಕೊಟ್ಟಿದ್ದಾರೆ ಆ ವಿವರ ತುಂಬ ಯುಕ್ತಿಯುಕ್ತವಾಗಿದೆ ಅಂತನಿಸುತ್ತೆ ಇದು ಈ ಮುದ್ರೆಗಳು ಪ್ರಾಯಶಃ ರಕ್ಷಾಯಂತ್ರಗಳಾಗಿದ್ದ ಆಗಿದ್ದಿರಬಹುದು ಟ್ಯಾಲಿಸ್ಮಾನ್ಸ್ ಆಗಿದ್ದಿರ್ಬೋದು ಅಂತಾರೆ ಕೆಲವಕ್ಕೆ ರಂಧ್ರಗಳು ಇರುವುದು ನಮಗೆ ಗೊತ್ತಾಗುತ್ತದೆ ನಮ್ಮಲ್ಲಿ ತಾಯಿತ್ತುಗಳು ಟ್ಯಾಲಿಸ್ಮಾನ್ಗಳು ಬಹಳ ಕಾಲದಿಂದ ಇರತಕ್ಕಂಥದ್ದು ಹೀಗಾಗಿ ಇವ್ರು ಇಂಥದ್ದು ಇದ್ದಿರಬಹುದಾ ಅಲ್ಲಿರತಕ್ಕಂಥ ಅಕ್ಷರಗಳು ಯಾವುದೋ ಒಂದು ಬೀಜ ಅಕ್ಷರಗಳ ರೂಪದಲ್ಲಿ ಇದ್ದಿರಬಹುದಾ ಅಂತ ಯಾಕೆಂದರೆ ಎಷ್ಟೋ ಬಾರಿ ಅಕ್ಷರಗಳು ತುಂಬ ಕಡಿಮೆ ಇವೆ ಆ ಕಾಣಿಸ್ತಕ್ಕಂಥ ಲಿಪಿ ನೋಡಿದ್ರೆ ಅವು ಯಾವುದೇ ನಿರ್ದಿಷ್ಟವಾದ ಅರ್ಥ ಕೊಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆ ಥರ ಇದ್ದಾಗ ಬೀಜಾಕ್ಷರಗಳು ತನ್ನಂತೆಯೇ ಅರ್ಥರಹಿತವಾದ ಶಬ್ದಗಳು ಅವುಗಳಿಗೆ ಮಾಂತ್ರಿಕವಾದ ಶಕ್ತಿ ಸಾಮರ್ಥ್ಯ ಉಂಟು ಅಂತ ಶ್ರದ್ಧಾ ವಿಶ್ವಾಸ ಇದೆ ಆದರೆ ಅದು ಇಂಥ ಭಾಷೆಗೆ ಸೇರಿದೆ ಅದು ಇಂಥ ಅರ್ಥವನ್ನು ಕೊಡುವಂಥ ಪದ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಅದು ಬಹಳ ಯುಕ್ತಿಯುಕ್ತವಾದಂಥ ಊಹೆಯನ್ನು ಅವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅವರು ಅಲ್ಲಿಂದ ತೋರಿಸ್ತಾರೆ ಅದಷ್ಟು ಹೇಗೆ ವೈದಿಕವಾಗಿದೆ ಅಂತ ಅದು ಯೋಗ ಇರ್ಬೋದು ಮಾತೃದೇವತಾ ಪೂಜೆ ಇರ್ಬೋದು ಶಿವಲಿಂಗದ ಪೂಜೆ ಇರ್ಬೋದು ನಾಗಾರಾಧನೆ ವೃಷಭಾರಾಧನೆ ಅಶ್ವತ್ಥಾರಾಧನೆ ಇಂಥದ್ದೆಲ್ಲವನ್ನು ಎಷ್ಟನ್ನು ಇಟ್ಟುಕೊಂಡು ಪ್ರತಿಯೊಂದು ಹೀಗೆ ಅಂತ ತೋರಿಸ್ತಾರೆ ಆಮೇಲಿಂದ ನಾವು ನೋಡ್ತೀವಿ ತುಂಬ ದೊಡ್ಡ ದೊಡ್ಡ ಇತಿಹಾಸಜ್ಞರು ಎಲ್ಲರೂ ಕೂಡ ಈಚೆಗೆ ಆ ಅಂಶಗಳನ್ನೆಲ್ಲ ತೋರಿಸಿದ್ದಾರೆ ಉದಾಹರಣೆಗೆ ಅಲ್ಲಿ ಸಿಂಧೂರ ಏನು ಕಾಣಿಸ್ಕೊಳ್ತದೆ ಶಂಕದ ಬಳೆ ಏನು ಕಾಣಿಸ್ಕೊಳ್ತದೆ ಅದೆಲ್ಲ ನೋಡಿದಾಗ ಆ ಕಾಲದಿಂದ ಇಲ್ಲಿವರೆಗೂ ಅದೇ ರೀತಿಯಾಗಿ ಸಂಸ್ಕೃತಿ ಬೆಳೆದು ಬಂದಿದೆ ಅಂತ ಗೊತ್ತಾಗುತ್ತದೆ ಬಿ ಬಿ ಲಾಲ್ ಅವರ ಬರವಣಿಗೆನಲ್ಲಿ ಗೊತ್ತಾಗುತ್ತದೆ ಮತ್ತು ನಾಲ್ಕನೇ ಅಧ್ಯಾಯಕ್ಕೆ ಪ್ರತಿಭೆ ವೈದಿಕ ಸಂಸ್ಕೃತಿ ಅಂತ ಈ ವೈದಿಕ ಸಂಸ್ಕೃತಿಗೆ ಅವರು ಕೊಟ್ಟಂಥ ಶೀರ್ಷಿಕೆ ಏನು ಗೊತ್ತಾ ತೈತ್ರಿಯ ಸಂಹಿತೆಯಲ್ಲಿ ಬರುವಂಥದ್ದು ಅನಂತ ಅವೈವೇದಾಹ ನಾವೇದ ವಿನ್ಮನುತೇತಂ ಬೃಹಂತಂ ಅಂತ ವೇದಗಳು ಅನಂತ ಆ ಬೃಹತ್ತರವಾದಂಥ ವೇದವನ್ನು ಜ್ಞಾನ ಇಲ್ಲದೆ ಇದ್ದವನು ತಿಳ್ಕೊಳೋಕ್ಕಾಗೋಲ್ಲ ಅಂತ ವೇದಗಳು ಅನಂತ ಆದರೆ ವೇದ ಜ್ಞಾನ ಇಲ್ಲದೇ ಇದ್ದವನು ಈ ವೇದಗಳ ಅನಂತತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕಣ್ಮುಚ್ಚದು ದೊಡ್ಡದು ಅಂತ ಅನ್ನೋದಕ್ಕೆ ಒಂದು ಸ್ವಲ್ಪ ತಿಳುವಳಿಕೆ ಬೇಕು ಅಂತನ್ನುವ ಸ್ವಾರಸ್ಯ ಕಾಣಿಸುತ್ತದೆ ಇದು ಭರದ್ವಾಜ ಮಹರ್ಷಿಗೆ ಇಂದ್ರ ಕಾಣಿಸಿಕೊಟ್ಟಂಥ ಕಾಣಿಕೆ ಇಲ್ಲಿ ಅವರು ವೇದದ ಅತೀಂದ್ರಿಯ ಸ್ವರೂಪ ಏನು ಅಂತಾರೆ ಅತೀಂದ್ರಿಯ ಅಂತಂದರೆ ಯಾರೂ ಏನು ಭ್ರಮೆಗೊಳ್ಳಬೇಕಾಗಿಲ್ಲ ಇದೆಲ್ಲ ಮುಂಬಾ ಜಂಬಾ ಅಂತ ಏನು ಆಕ್ಷೇಪ ಮಾಡಬೇಕಾಗಿಲ್ಲ ಅತೀಂದ್ರಿಯ ಅನ್ನೋದಕ್ಕೆ ಸಾರ್ವತ್ರಿಕ ಅನುಭವೈಕ ವೇದ್ಯ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಅವಸ್ಥಾತ್ರೀಯ ದೃಷ್ಟಿಯಿಂದ ಗೊತ್ತಾಗತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ ದೇಶಕಾಲಗಳ ಅತೀತವಾದ ಸ್ಥಿತಿ ಅಂತ ಮತ್ತೆ ಮೋಕ್ಷ ಪರಮ ಗಂತವ್ಯವಾಗಿರತಕ್ಕಂಥದ್ದು ಅಂತ ಇದಕ್ಕೆ ಅವರು ಕೊಡ್ತಕ್ಕಂಥ ಮೊದಲ ಟಿಪ್ಪುಣಿನೇ ಬ್ರಹ್ಮಸೂತ್ರದ ಮೊದಲನೇ ಸೂತ್ರಕ್ಕೆ ಅಥಾತೋ ಬ್ರಹ್ಮಜಿಜ್ಞಾಸಾಗೆ ಶಂಕರರು ಬರೆದಂಥ ಭಾಷ್ಯವನ್ನೇ ಇಟ್ಕೊಂಡು ಅವ್ರು ಹೇಳ್ತಾ ಹೋಗ್ತಾರೆ ಆಮೇಲೆ ಅವರು ವೇದಗಳ ಕಾಲ ಅಂತ ಅವರು ಧರ್ಮರಾಜಾಧ್ವರಿಯಿಂದ ವೇದಾಂತ ಪರಿಭಾಷಾದಲ್ಲಿ ಅಸ್ಮಾಕಂತು ಮತೆ ವೇದೋ ನ ವೇ ವೇದ ನಿತ್ಯಂ ನಾ ಉತ್ಪತ್ತಿಮತ್ವಾತ್ ಅಂತ ಆ ವೇದಕ್ಕೆ ನಿತ್ಯತ್ವ ಇದೆ ಅಂತನ್ನುವುದು ಅದನ್ನು ಇಲ್ಲಿ ನೋಟಾಗಿ ಕೊಟ್ಟು ವೇದಗಳ ಕಾಲ ಆದರೂ ನಾವು ಈ ಒಂದು ಶಾಸ್ತ್ರ ಪೂರ್ತಿಗಾಗಿ ಈ ಕ್ರಿಟಿಕಲ್ ಸ್ಟಡೀಸ್ ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅಂತ ಕೊಡ್ತಾರೆ ಹಾಗೆ ಮಾಡ್ತಾ ಎಲ್ಲರ ಕಾಲಗಳನ್ನು ಏನೇನು ಏನೇನು ಅಂತ ಕೊಡ್ತಾ ಬರ್ತಾರೆ ಸಾವಿರದ ಐನೂರು ಸಾವಿರ ಈ ಥರ ಎಲ್ಲ ಕ್ರಿಸ್ತಪೂರ್ವದ್ದು ಅಂತೆಲ್ಲ ಮಾಡ್ತಾ ಬಂದ್ರಲ್ಲ ಮ್ಯಾಕ್ಸ್ಮಿಲರ್ ಸೇರಿದಂತೆ ತಿಲಕ್ಕು ಯಾಕೋಬಿ ಇಂಥವ್ರ್ದೆಲ್ಲರದ್ದು ಕೊಡ್ತಾ ಬರ್ತಾರೆ ಆಗ ಇವರು ಅಲ್ಲಿ ಒಂದು ಸ್ವಾರಸ್ಯ ಏನಂತಂದರೆ ಈ ಮಿಠಾನಿ ಶಾಸನ ಅಂತ ಒಂದು ಬರುತ್ತೆ ಆ ಮಿಠಾನಿ ಶಾಸನವನ್ನು ಕೂಡ ಇವರು ಉಲ್ಲೇಖ ಮಾಡ್ತಾರೆ ಆ ಕಾಲದ ಎಷ್ಟೋ ಜನ ಇಂಥದ್ದನ್ನೆಲ್ಲ ಉಲ್ಲೇಖ ಮಾಡ್ದೇ ಹೋಗ್ತಾಯಿದ್ರು ಅಲ್ಲಿ ಮಿತ್ರ ವರುಣ ಇಂದ್ರ ನಾಸತ್ಯ ಇವರುಗಳ್ದೆಲ್ಲ ಉಲ್ಲೇಖ ಬರುತ್ತೆ ಅದನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ ಆಮೇಲೆ ಈ ವೇದದಲ್ಲಿ ಬರತಕ್ಕಂಥ ಶ್ರೌತ ಯಜ್ಞ ಪಾತ್ರಗಳ ವಿವರ ಕೊಡ್ತಾರೆ ಇದು ಯಾರು ಎಲ್ಲೂ ಕೊಟ್ಟಿದ್ದಲ್ಲ ಈ ವೇದ ಸಂಸ್ಕೃತಿ ಎಷ್ಟು ಪ್ರಾಚೀನ ಅಂತ ಅವರು ಹೇಳೋದಕ್ಕೆ ಇದೊಂದನ್ನು ಬಳಸ್ಕೋತಾರೆ ಏನಂದರೆ ನಮ್ಮಲ್ಲಿ ಒಂದು ಭ್ರಮೆ ಇದೆ ಋಗ್ವೇದ ಆದಮೇಲೆ ಎಷ್ಟೋ ಕಾಲ ತೆಪ್ಪಗೆ ಮಲಗಿತ್ತು ಹಾಗೇನೆ ಆಮೇಲೆ ಯಾವುದೋ ಒಂದು ಸ್ಫೋಟ ಆಯಿತು ಯಜುರ್ವೇದ ಬಂತು ಆಮೇಲೆ ಇನ್ಯಾವಾಗಲೂ ಸಾಂವೇದ ಬಂತು ಅಂತ ಒಂದು ಶ್ರೌತ ನೋಡಿದ್ರೆ ಗೊತ್ತಾಗುತ್ತೆ ಒಂದು ವೇದ ಇಟ್ಕೊಂಡು ಶ್ರೌತೆಯಾಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾಲ್ಕು ವೇದಗಳು ಬೇಕು ಅಂತ ಗೊತ್ತಾಗುತ್ತದೆ ಮತ್ತು ಯಜ್ಞದ ವಿನ್ಯಾಸ ಇರತಕ್ಕಂಥದ್ದು ಅದರ ಇಡೀ ಪ್ರಕ್ರಿಯೆ ಯಜುರ್ವೇದದಲ್ಲಿ ಸಾಯಣಲ್ಲ ಅದಕ್ಕೇ ಯಜುರ್ವೇದವನ್ನು ಯಜ್ಞವೇದ ಅದು ಭಿತ್ತಿಪ್ರಾಯವಾದದ್ದು ಇಡೀ ವೇದಗಳನ್ನು ಚಿತ್ತಾರಕ್ಕೆ ಅಂತಾರೆ ಅಲ್ಲಿ ಅವರು ಹೇಳ್ತಾರೆ ನೋಡಿ ಈಗಲೂ ಕೂಡ ಯಜ್ಞಾಯುಧಗಳಾದ ಆ ಯಜ್ಞಾಯುಧ ಅನ್ನು ಸ್ಪೆಸಿಫಿಕ್ ಟರ್ಮ್ ಬಳಸ್ತಾರೆ ಯಜ್ಞಾಯುಧ ಏನು ಕತ್ತಿ ಚೂರಿ ಚಾಕುನ ಆಯುಧ ಅಂತಕ್ಕಂಥ ಸಲಕರಣೆ ಅಂತಷ್ಟೇ ಯಜ್ಞಾಯುಧಾನಿ ಅಂತಲೇ ಈಗಲೂ ಶ್ರೌತದಲ್ಲಿ ಬಳಕೆ ಉಂಟು ಸ್ಥ ಕಪಾಲ ಅಗ್ನಿಹೋತ್ರ ಹವಣಿ ಶೂರ್ಪ ಕೃಷ್ಣಾಜನ ಶಮ್ಯ ಉಲುಕಲ ಬುಸಲ ದೃಶತ್ ಉಪಲ ಅರಣಿ ಮುಂತಾದವನ್ನು ಕಲ್ಲು ಮರ ಅಸ್ಥಿ ಚರ್ಮಗಳಿಂದಲೇ ಮಾಡಬೇಕಾದ್ದರಿಂದ ವೈದಿಕ ವಿಧಾನವು ಶಿಲಾಯುಗದಲ್ಲಿಂದಲೇ ಪ್ರಚಾರಕ್ಕೆ ಬಂದಿರಬೇಕೆಂದು ಹೇಳಬಹುದು ಅಂತಂತಾರೆ ಅಂದರೆ ಅಲ್ಲಿಗೆ ಕೊಟ್ಬಿಡ್ತಾರೆ ಅತ್ಯಂತ ಪ್ರಾಚೀನವಾದ ಆರಾಧನಾ ಕ್ರಮದಲ್ಲಿ ಅತ್ಯಂತ ಪ್ರಾಚೀನವಾದ ಪ್ರಾಗೈತಿಹಾಸಿಕವಾದ ವಸ್ತುಗಳನ್ನೇ ಅದೇ ರೀತಿ ಬಳಸಿಕೊಂಡಿದ್ದಾರೆ ಹೌದು ಈಗಲೂ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಮತ್ತು ಲೋಹಗಳಲ್ಲಿ ಕೇವಲ ತಾಮ್ರ ಬಂಗಾರ ಎರಡನ್ನು ಮಾತ್ರ ನಾವು ವೇದದಲ್ಲಿ ನೋಡ್ತೀವಿ ಬೆಳ್ಳಿನ ನೋಡೋದಿಲ್ಲ ಕಬ್ಬಿಣ ಮೊದಲೇ ನೋಡೋಲ್ಲ ಕಂಚು ಹಿತ್ತಾಳೆ ನೋಡೋಲ್ಲ ಅಂದರೆ ಏನು ನೀವು ಈ ಸತು ಅಂತ ಏನು ಕರೀತಾರೆ ಮತ್ತು ತವರ ಅಂತ ಏನು ಕರೀತಾರೆ ಝಿಂಕ್ ಆ್ಯಂಡ್ ಲೆಡ್ ಇದು ಟಿನ್ ಅಂತ ಅವುಗಳೆಲ್ಲದಕ್ಕಿಂತ ಮುಂಚೆ ಮಿಶ್ರಲೋಹಕ್ಕಿಂತ ಮುಂಚೆ ಇದೆಲ್ಲ ಇದ್ದಿತ್ತು ಅಂತ ಈ ಈ ರೀತಿಯಿಂದ ಅವರ ಆಲೋಚನೆ ಮಾಡೋದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ತಾಮ್ರ ಶಿಲಾಯುಗಳ ಸಂಸ್ಕೃತಿ ಕಾರಣ ಅಂತ ಹೀಗಾಗಿ ಈ ಥರ ನೋಡಿದಾಗ ಸಾಮಾನ್ಯ ಇವುಗಳು ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷದ ಹೊತ್ತಿಗಿಂತ ಹರಳುಗಟ್ಟಿದ್ದಿರಬೇಕು ಅಂತ ದಟ್ ಮೋರ್ ಆರ್ ಲೆಸ್ ಕರೆಸ್ಪಾಂಡ್ಸ್ ವಿತ್ ದಿ ಎಂಡ್ ಆಫ್ ದಿ ಏಜ್ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ನಮ್ಗೆ ಗೊತ್ತಾಗುತ್ತದೆ ಇವರು ಹೇಗೆ ಮಾಡ್ತಾರೆ ಅಂತ ಆಮೇಲೆ ವೇದ ಸಂಹಿತೆಗಳು ಬ್ರಾಹ್ಮಣ ಅರಣ್ಯಕ್ಕೆಗಳು ಅವುಗಳಿಗೆ ಸೇರಿರತಕ್ಕಂಥದ್ದು ಯಾವ ಯಾವ ವೇದಾಂಗಗಳು ಇದನ್ನೆಲ್ಲ ಕೊಡ್ತಾರೆ ಪ್ರತಿಯೊಂದನ್ನು ಡಿಟೈಲ್ಡಾಗಿ ಕೊಟ್ಟಿದ್ದಾರೆ ಆಮೇಲೆ ಅವರು ಆಧುನಿಕ ವಿದ್ವಾಂಸರು ಬೇರೆ ಬೇರೆ ಕಾಲಗಳನ್ನು ಏನು ಕೊಟ್ಟಿದ್ದಾರೆ ಅದನ್ನೂ ಕೂಡ ಅವರು ಹೇಳ್ತಾರೆ ಅಂದರೆ ತಮ್ಮದೇ ಮತ ನಡೀಬೇಕು ಅಂತ ಅಷ್ಟನ್ನು ಮಾತ್ರ ಹೇಳಿ ಬಿಟ್ಟಿಲ್ಲ ಬೇರೆಯವ್ರದ್ದು ಹೇಳಿದ್ದಾರೆ ಉದಾಹರಣೆಗೆ ಅವ್ರದ್ದು ಏನಿದೆ ಕಾಲನಿರ್ಣಯ ಅದನ್ನು ಜೊತೆಗೆ ಇಲ್ಲಿ ಹಾಕ್ತಾರೆ ಆಮೇಲೆ ಉಪನಿಷತ್ತು ವೇದಾಂಗಗಳು ಎಲ್ಲವನ್ನು ಕೂಡ ಅವರು ಚರ್ಚೆ ಮಾಡ್ತಾ ಬರ್ತಾರೆ ಆಮೇಲೆ ಅವರು ಈ ಭಾಷಾಶಾಸ್ತ್ರ ಎಷ್ಟು ಒಂದು ರೀತಿಯ ಅನವಸ್ಥಾ ದೋಷದಿಂದ ಕೂಡಿದೆ ಅಂತನ್ನುವುದನ್ನು ತುಂಬ ಮಾರ್ಮಿಕವಾಗಿ ತೋರ್ಪಡಿಸ್ತಾರೆ ಅದಾದ ಮೇಲೆ ವೇದಾಂಗಗಳ ಜೊತೆಗೆ ಬೇರೆ ಸೂತ್ರ ಸಾಹಿತ್ಯ ಏನು ಬೆಳಕೊಂಡು ಬಂದಿದೆ ಅದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ ಅದರೊಳಗೆ ವಿಶಿಷ್ಟತಃ ವಿಶೇಷತಃ ಈ ಕಲ್ಪಸೂತ್ರಗಳನ್ನು ಕೊಡ್ತಾರೆ ಯಾಕೆಂದರೆ ಕಲ್ಪಸೂತ್ರಗಳನ್ನು ಆ ವೇದಕಾಲದ ನಿತ್ಯ ಜೀವನದ ದಿನಚರಿಗಳು ತರಹ ಡೈರೀಸ್ ಆಫ್ ವೇದಿಕೇಜ್ ಅಂತ ಕರೀತಾರೆ ಆ ದೃಷ್ಟಿಯಿಂದ ಅದು ಬಹಳ ಮುಖ್ಯವಾದದ್ದು ಅಂತ ಅವುಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ ಆಮೇಲೆ ಬೇರೆ ಬೇರೆ ಶಾಸ್ತ್ರಗಳು ಹೇಗೆ ಬೆಳೀತಾ ಅಂತ ಈ ಶಾಸ್ತ್ರದ ಲಕ್ಷಣ ಏನು ಯಾವುದು ಶಾಸ್ತ್ರ ಆಗುತ್ತದೆ ಅಭ್ಯುದಯ ನಿಶ್ರೇಯಸ ಎರಡನ್ನೂ ಕೊಡ್ತಕ್ಕಂಥದ್ದಾಗಿರಬೇಕು ಶಾಸನಾ ಪ್ರಾಣಗುಣಾಚ್ಛ ಶಾಸ್ತ್ರ ಔತ್ಪತ್ತಿಕಸ್ತು ಶಬ್ದ ಅರ್ಥೇನ ಸಂಬಂಧ ತಸ್ಯ ಜ್ಞಾನಂ ಉಪದೇಶ ಅವ್ಯತಿರೇಕಶ್ಚ ಅರ್ಥೇ ಅನುಪಲಬ್ಧೆ ತತ್ ಪ್ರಮಾಣ ಬಾದರಾಯಣಸ ಅನಪೇಕ್ಷತ್ವಾಂಥ ಪೂರ್ವಮೀಮಾಂಸಾ ಜೈಮಿನಿ ಸೂತ್ರದಿಂದ ಅವರು ಕೊಡ್ತಾ ಹೋಗುತ್ತಾರೆ ವಿವರಗಳನ್ನು ಅದಾದಮೇಲೆ ಶ್ಲೋಕವಾರ್ತಿಕ ಅದರ ಮೇಲೆ ಬಂದಿರೋದು ಅದನ್ನು ಕೊಡ್ತಾರೆ ಶ್ಲೋಕವಾರ್ತಿಕ ಜೈವಿನಿ ಸೂತ್ರಗಳು ಶಾಬರ್ ಭಾಷ್ಯ ಇದನ್ನು ಗಟ್ಟಿ ಸಂಸ್ಕೃತ ವಿದ್ವಾಂಸರೇ ನೋಡೋದು ಕಡಿಮೆ ಇನ್ನು ಇವರು ನೋಡಿ ಒಬ್ಬ ಇದೆಲ್ಲ ಗೊತ್ತಾಗಬೇಕು ಅಂದರೆ ಹೇಗೆ ಮತ್ತು ಓದಿ ಆ ಸಂದರ್ಭಕ್ಕೆ ಸರಿಯಾಗಿ ಬಳಸಬೇಕು ಅಂದರೆ ಹೇಗೆ ಅದು ಯಾವ ಥರ ಉಪಸ್ಥಿತಿ ಇತ್ತು ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಮತ್ತು ಅವರು ನಮ್ಮಲ್ಲಿ ಶಾಸ್ತ್ರ ಚತುರ್ವಿಧವಾದ ಪುರುಷಾರ್ಥಗಳಿಗೂ ಇದೆ ಅಂತ ನಾನು ಈ ಮುನ್ನ ಇವರು ಬರೆಯುವ ಮುನ್ನ ನಾನು ಯಾವುದೇ ನಾನು ಓದಿದ ಪುಸ್ತಕಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಶಾಸ್ತ್ರಗಳಿಗೆ ಈ ಥರದ್ದು ಉಂಟು ಅಂತನ್ನುವ ಸಮೀಕರಣವನ್ನು ನೋಡಿರಲಿಲ್ಲ ಇವರು ಧರ್ಮಶಾಸ್ತ್ರಗಳು ಅರ್ಥಶಾಸ್ತ್ರಗಳು ಕಾಮಶಾಸ್ತ್ರಗಳು ಮೋಕ್ಷಶಾಸ್ತ್ರಗಳು ಎಲ್ಲವನ್ನು ಕುರಿತು ಹೇಳ್ತಾರೆ ಆಮೇಲೆ ಸ್ಮೃತಿಗಳ ಬಗ್ಗೆ ಹೇಳ್ತಾರೆ ಮತ್ತು ಸ್ಮೃತಿಗಳಿಗೆ ಬಂದಂಥ ವಿವರಗಳು ವ್ಯಾಖ್ಯಾನಗಳು ಅದನ್ನು ಕೊಡ್ತಾರೆ ಆಮೇಲೆ ಬೇರೆ ಬೇರೆ ಎಲ್ಲ ಸೂತ್ರಗಳಿಗೆ ಬಂದ ಭಾಷ್ಯಗಳು ಟೀಕೆಗಳು ಅವುಗಳನ್ನು ಕುರಿತು ಹೇಳ್ತಾರೆ ಅದಾದ ಮೇಲೆ ವೈದಿಕ ಸಂಸ್ಕೃತಿ ಹೇಗೆ ವ್ಯಾಪಕವಾಗಿತ್ತು ಆ ವೈದಿಕ ಸಂಸ್ಕೃತಿಯ ವಿಸ್ತಾರ ಎಷ್ಟು ದೊಡ್ಡದಾಗಿತ್ತು ಅಂತ ಅದನ್ನು ಕೂಡ ಅವರು ಹೇಳ್ತಾರೆ ಇಲ್ಲಿ ನಮಗೆ ಸಪ್ತ ಸಿಂಧು ಅಂತ ಗೊತ್ತಾಗುತ್ತದೆ ನಮಗೆ ಪಂಜಾಬ್ ಅನ್ನೋದು ಪಂಚ ಆಪ ಐದು ನದಿಗಳಿಂದ ಆದದ್ದು ಅಂತ ಅದರ ಜೊತೆಗೆ ಸಿಂಧು ಸರಸ್ವತಿ ಸೇರಿಸ್ಕೊಂಡು ಅಂದರೆ ಅಸಿಕ್ನಿ ಪರುಷ್ಣಿ ವಿತಸ್ತಾ ವಿಪಾಶಾ ಶತದ್ರು ರಾವಿ ಜೀಲಂ ಜೀನಾಬ್ ಸಟ್ಲೆಜ್ ಬಿಯಾಸ್ ಅಂತ ಏನಿದೆ ಅದಕ್ಕೆ ಇದು ಅಂತ ಇನ್ನು ಕೆಲವರು ಹೇಳ್ತಾರೆ ಗಂಗೆಯಿಂದ ಸಿಂಧುವಿನವರೆಗೆ ತೆಗೆದುಕೊಂಡು ಮುಖ್ಯವಾದ ಏಳು ನದಿಗಳನ್ನು ತೆಗೆದುಕೊಂಡು ಇದನ್ನು ಸಪ್ತ ಸಿಂಧು ಅಂತ ಮಾಡೋದುಂಟು ನದಿ ಸೂಕ್ತದಿಂದನೇ ಗೊತ್ತಾಗುತ್ತದೆ ಅದನ್ನು ತೆಗೆದುಕೊಂಡು ಈ ಪಂಚಜನ ಅಂತ ಯಾರಿದ್ದರು ಆಮೇಲೆ ಅವರೇ ಪುರಾಣಗಳಲ್ಲಿ ಯಯಾತಿಯ ಐವರು ಮಕ್ಕಳು ಅಂತ ಆದರು ಯದು ಧ್ರುವು ಯದು ದುರ್ವಶ ಧ್ರುಯು ಪೂ ಆನು ಪೂರು ಅಂತ ಈ ನಾ ಐದು ಜನ ಅದರೊಳಗೆ ಮೂವರು ಶರ್ಮಿಷ್ಠೆಯ ಮಕ್ಕಳು ಇಬ್ಬರು ದೇವಯಾನಿಯ ಮಕ್ಕಳು ಅಂತ ಯದು ಮತ್ತು ತುರ್ವಶ ದೇವಯಾನಿಯ ಮಕ್ಕಳು ಮಿಕ್ಕ ಮೂವರು ಶರ್ಮಿಷ್ಠೆಯ ಮಕ್ಕಳು ಅಂತ ಪುರಾಣಗಳಲ್ಲಿದೆ ಐದು ಗುಂಪಾಗಿತ್ತು ಅಂತ ಅನ್ನೋದನ್ನು ಅದನ್ನು ತೋರಿಸಿ ಇವರು ಯಾರ್ಯಾರು ಯಾವ್ಯಾವ ಜಾಗದಲ್ಲಿದ್ದರು ಅನ್ನೋದನ್ನೆಲ್ಲ ಹೇಳ್ತಾರೆ ನೋಡಿ ಅವರು ಹೇಳ್ತಾರೆ ಚೀನಾ ಬ್ರಾವಿ ಅಂತರ್ವೇದಿಯಲ್ಲಿ ಆನು ತುರ್ವಶು ಧ್ರುವಗಳು ರಾವಿ ಬಿಯಾಸ್ ತಡುವೆ ಭರತರು ಬಿಯಾಸ್ ಅಟ್ಲೇಜ್ ಪ್ರಾಂತ್ಯದಲ್ಲಿ ಉಶೀನರ ತೃತ್ಸು ಪೂರು ಎಂಬವರು ಸರಸ್ವತಿ ಕುರುಕ್ಷೇತ್ರ ಭಾಗದಲ್ಲಿ ವಸು ಕುರುಗಳು ಗಂಗಾ ತೀರದಲ್ಲಿ ಪಂಚಾಲ ಕೋಸಲರು ಹೀಗೆ ಒಂದೊಂದು ನದಿಯನ್ನು ಆಶ್ರಯಿಸಿಕೊಂಡು ಯಾವ್ಯಾವ ಥರ ಇದ್ದರು ಅಂತ ಹೇಳ್ತಾ ಆ ಕಾಲದ ಇಡೀ ಜಾಗ್ರಫಿನ ಒಂದು ದೊಡ್ಡ ಪ್ಯಾರಾಗ್ರಾಫ ಕೊಟ್ಟಿದ್ದಾರೆ ಆಮೇಲೆ ಅವರ ಪಶುಪಾಲನೆಯ ರೀತಿಯನ್ನು ಜೀವಿಕಾ ವ್ಯಾಪಾರಗಳನ್ನು ಆಮೇಲೆ ಗ್ರಾಮ ಜೀವನ ನಗರ ಜೀವನ ಇವನ್ನೆಲ್ಲವನ್ನೂ ಹೇಳ್ತಾರೆ ಇಲ್ಲಿ ಸೀತಾಯಜ್ಞದಿಂದ ಮೊದಲುಗೊಂಡು ಪ್ರತಿಯೊಂದನ್ನು ಹೇಳ್ತಾರೆ ಅವರ ಸೂಕ್ಷ್ಮ ಯಾವ್ಯಾವ ಥರ ವರ್ತಿಸ್ತಾ ಇತ್ತು ಅನ್ನೋದಕ್ಕೆ ಯಜ್ಞಗಳಲ್ಲಿ ನಿಸರ್ಗಸಿದ್ಧವಾದ ಪದಾರ್ಥ ದ್ವಾರವೇ ಕರ್ಮ ನಡೆಯುತ್ತಿತ್ತು ಮತ್ತು ಯಜ್ಞದ ಪೂರ್ವ ವೇದಿಯಲ್ಲಿ ಕೇವಲ ವನಸ್ಪತಿಗಳಿಂದಲೇ ಹವನ ಮಾಡಬೇಕು ಉತ್ತರ ವೇದಿಯಲ್ಲಿ ಮಾಂಸವನ್ನು ಅರ್ಪಿಸಬೇಕು ಆದ್ದರಿಂದ ಪೂರ್ವದಲ್ಲಿ ಶಾಖಾಹಾರವಿತ್ತು ಅನಂತರ ಮಾಂಸಾಹಾರವಿದ್ದಿತ್ತೆಂದು ಕೆಲವರು ಹೇಳುವರು ಅಂತ ಇದೊಂದು ಸೈಡ್ ಲೈಟ್ ಕೊಡ್ತಾರೆ ಅಂದರೆ ಈ ನಾನ್ ವೆಜಿಟೇರಿಯಸಮ್ ವೆಜಿಟೇರಿಸಮ್ ಅನ್ನೋದಕ್ಕೂ ಶ್ರೌತೆಯಾಗದ ಪದ್ಧತಿಗೂ ಏನಿದೆ ಅನ್ನೋದನ್ನು ಅವರು ಕೊಡ್ತಾ ಹೋಗ್ತಾರೆ ಮತ್ತು ವರ್ಣ ವಿಭಾಗವನ್ನು ಕೊಡ್ತಾ ಅವ್ರು ಹೇಳ್ತಾರೆ ಅಲ್ಲಿ ಶೂದ್ರತ್ವದ ಕಲ್ಪನೆಯೇ ಇರಲಿಲ್ಲ ಅದು ಆಮೇಲೆ ಬಂದು ಸೇರಿಕೊಂಡಿದ್ದು ಅನ್ನೋದನ್ನೆಲ್ಲ ತೋರ್ಪಡಿಸ್ತಾರೆ ಒಂದೇ ಒಂದು ಕಡೆ ಮಾತ್ರ ಇಡೀ ಋಗ್ವೇದದಲ್ಲಿ ಶೂದ್ರ ಶಬ್ದ ಬರುವುದು ಅದು ಪುರುಷ ಸೂಕ್ತದಲ್ಲಿ ಮಾತ್ರ ಅಂತನ್ನುವುದನ್ನು ಅವರು ತೋರ್ಪಡಿಸಿದರೆ ತುಂಬ ಪ್ರಸಿದ್ಧವಾದಂಥದ್ದು ಮತ್ತು ಅಷ್ಟೂ ಜನರನ್ನು ಸಮಾಜದ ಘಟಕವಾಗಿ ವಿಭಜ್ಯವಾದವರು ಯಜ್ಞಾಂಗವಾಗಿ ಎಲ್ಲರೂ ಇರತಕ್ಕಂಥದ್ದು ಅಂತ ಋಗ್ವೇದದಿಂದ ಯಜುರ್ವೇದದಿಂದ ಕೂಡ ಗೊತ್ತಾಗುತ್ತೆ ಆ ಅಂಶಗಳನ್ನು ಹೇಳ್ತಾರೆ ಆಮೇಲೆ ಮದುವೆಯ ಬಗ್ಗೆ ಹೇಳ್ತಾ ವಿವಾಹವೂ ಇತ್ತು ಬಾಲ್ಯ ವಿವಾಹವೂ ಇತ್ತು ಅಂದರೆ ಆ ಸೊಸೈಟಿ ಅದೊಂದು ಪ್ಲೂರಲಿಸ್ಟಿಕ್ಕಾಗಿತ್ತು ನಿಜವಾದ ಅರ್ಥದಲ್ಲಿ ಪ್ಲೂರಲಿಸ್ಟಿಕ್ ಆಗಿತ್ತು ಈಗಿನವರು ಬಡ್ಕೊಳ್ಳೋ ತರಹ ಅಲ್ಲ ಮತ್ತು ಅಲ್ಲಿ ಸ್ವಾತಂತ್ರ್ಯಕ್ಕೆ ಬೆಲೆ ಇತ್ತು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಇತ್ತು ಮತ್ತು ವ್ಯಕ್ತಿ ವ್ಯಕ್ತಿಗಳ ಸಂಬಂಧ ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತದೆ ಅಂತ ಆ ಹೆಂಡತಿ ಯಾವ ರೀತಿಯಾದದ್ದು ಮತ್ತು ಪ್ರೌಢ ವಿವಾಹ ಎಂಥದ್ದು ಬೇರೆ ಬೇರೆ ವಿವಾಹಗಳು ಯಾವ ರೀತಿಯಾದದ್ದು ಆ ವಿವಾಹ ಮಂತ್ರಗಳು ಹೇಗೆ ಆಶೀರ್ವಾದ ಮಂತ್ರಗಳು ಹೇಗೆ ಸೊಸೆ ಬಂಧುಗಳು ಹೇಗೆ ಆಮೇಲೆ ಸಹಗಮನ ಇರಲಿಲ್ಲ ಪುನರ್ವಿವಾಹ ಇತ್ತು ವಿಧವಾ ವಿವಾಹ ಇತ್ತು ಯಾರನ್ನು ತಲೆ ಬೋಳಿಸ್ತಾ ಇರಲಿಲ್ಲ ವಿಧವೆ ಅಂತ ಇದೆಲ್ಲ ವಿವರಗಳನ್ನು ಕೊಡ್ತಾ ಬರ್ತಾರೆ ಆಮೇಲೆ ಅದಕ್ಕೆಲ್ಲ ಆಧಾರ ಕೊಡ್ತಾರೆ ಋಗ್ವೇದದಿಂದ ಕೊಡ್ತಾರೆ ಶತಪಥ ಬ್ರಾಹ್ಮಣದಿಂದ ಕೊಡ್ತಾರೆ ಅಥರ್ವೇದದಿಂದ ಕೊಡ್ತಾರೆ ತೈತ್ರಿಯ ಸಂಹಿತೆಯಿಂದ ಕೊಡ್ತಾರೆ ನೋಡಿ ಅವರು ಎಲ್ಲಿವರೆಗೆ ಅಂದರೆ ಪುನರ್ವಿವಾಹ ಇತ್ತು ಅನ್ನೋದಕ್ಕೆ ದೇವರಹ ದ್ವಿತೀಯೋ ವರಹ ಅಂತ ನಿರುಕ್ತ ಮೂರನೇ ಅಧ್ಯಾಯದ ಹದಿನೈದನೇ ಮಾತು ಅಂತ ಕೊಡ್ತಾರೆ ಈ ಥರದ್ದು ಅಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ಒಂದನ್ನು ರೆಫರೆನ್ಸ್ ಇಲ್ಲದೆ ಅವರು ಹೇಳೋದೇ ಇಲ್ಲ ಮತ್ತು ಅಥರ್ವ ವೇದದಲ್ಲಿ ವಿಕೇಶಿ ಅನ್ನೋ ಪದ ಬರುತ್ತೆ ಅದನ್ನಿಟ್ಕೊಂಡು ಇಟ್ಕೊಂಡು ಕೆಲವರೆಲ್ಲ ವಿಧವೆಯರಿಗೆ ಮುಂಡನ ಮಾಡಿಸ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲ ಸಾಯಣ ಭಾಷ್ಯ ಅದಕ್ಕೆ ವಿಕೇಶಿ ನಾಮ ವಿಕಿರಣ ಕೇಶಿ ಅಂತ ಕೊಡ್ತಾರೆ ಅಥರ್ವಭೇದ ಸಾಯಣ ಭಾಷ್ಯ ಯಾರು ಓದಿರ್ತಾರೆ ಆಮೇಲೆ ಅವರು ಯಜ್ಞೋಪವೇದವನ್ನು ಸದಾ ದೇಹದ ಮೇಲೆ ಹಾಕ್ಕೊಳ್ತಾ ಇದ್ರು ಅಂತಲೂ ಇಲ್ಲ ಅಂತನ್ನೋದಕ್ಕೆ ಅವರು ತೈತರಿಯ ಬ್ರಾಹ್ಮಣದಿಂದಲೇ ಆಧಾರ ಕೊಟ್ಟು ಅದಕ್ಕೆ ಮತ್ತೆ ಸಾಯಣ ಭಾಷ್ಯವನ್ನು ಕೊಡ್ತಾರೆ ಸ್ವಕೀಯೇನ ವಸ್ತ್ರೇಣ ಯಜ್ಞೋಪವೀತಂ ಕೃತ್ವ ಅಂತ ಸಾಯಣ ಭಾಷೆಯದಿಂದ ಕೊಡ್ತಾರೆ ಉತ್ತರೀಯ ಅಂತನೂ ಅರ್ಥ ಅಂತಿಲ್ಲ ಮತ್ತು ಮೃಗಶಿರ ನಕ್ಷತ್ರ ಆ ಏನಿದೆ ಆ ವಿವರವನ್ನು ಕೂಡ ಅವ್ರು ಹೇಳ್ತಾರೆ ಆಮೇಲೆ ಲಾಟ ಲಾಂಛನದ ಬಗ್ಗೆಯೂ ಹೇಳ್ತಾರೆ ನಮ್ಮಲ್ಲಿ ದೊಡ್ಡ ಕೋಲಾಹಲ ಇತ್ತು ಒಂದು ವಿದ್ವಾಂಸರೊಬ್ಬರು ಎಲ್ಲರೂ ಗೋಪೀಚಂದ್ರವನ್ನು ಮಾತ್ರ ಇಟ್ಕೊಳ್ಳೋದು ವೈದಿಕ ಭಸ್ಮ ಅಲ್ಲ ಅಂತೆಲ್ಲ ಹೇಳಿ ದೊಡ್ಡ ಕೋಲಾಹಲ ಪರ ವಿರೋಧದ ಗಲಾಟೆಗಳೆಲ್ಲ ಆಯಿತು ಇವರು ಆ ಥರದ್ದೆಲ್ಲ ಏನಿಲ್ಲ ಅಂತಾರೆ ಮತ್ತು ಎಲ್ಲದಕ್ಕಿಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಗ್ನಿಯಲ್ಲಿ ಮಾಡಿದ ಹೋಮದ ರಕ್ಷಾಧಾರಣ ಅನ್ನೋದು ಇತ್ತು ಅಂತ ಹಾಗಾಗಿ ತ್ರಿಯ ಪುಂಡ್ರ ತ್ರಿಪುಂಡ್ರ ಎಲ್ಲ ಇದ್ದದ್ದೇ ಹೌದು ಹಾಗಾಗಿ ಎಲ್ಲವೂ ಕೂಡ ಇದ್ದದ್ದೇ ಹೌದು ಅಂತ ತೋರ್ಪಡಿಸ್ತಾರೆ ಆದರೆ ಈ ಊರ್ಧ್ವಪುಂಡ್ರ ಅರ್ಧಚಂದ್ರ ಈ ಥರದ್ದೆಲ್ಲ ಆಮೇಲೆ ಆಮೇಲೆ ಕಾಣಿಸ್ಕೊಂಡಿದ್ದು ಚಿಹ್ನೆ ಅಂತ ಏನು ಪ್ರತ್ಯೇಕವಾಗಿರಲಿಲ್ಲ ಎಲ್ಲರೂ ತ್ರಿಪುಂಡ್ರಗಳನ್ನು ಧರಿಸ್ತಾ ಇದ್ದರು ಅದು ಮೂರು ಸ್ತರಗಳನ್ನು ತೋರ್ಪಡಿಸ್ತಕ್ಕಂಥದ್ದಾಗಿತ್ತು ಭೂರ್ಭುವ ಸ್ವಹ ಅಂತ ಹೀಗೆ ಅವರು ದೃಷ್ಟಿಯನ್ನು ತೋರ್ಪಡಿಸ್ತಾರೆ ಅದಕ್ಕೆ ಅವರು ಮಂತ್ರಗಳನ್ನು ಕೂಡ ಆಧಾರವಾಗಿ ಕೊಡ್ತಾರೆ ಆಮೇಲೆ ವೇದಗಳಲ್ಲಿ ಯಥಾಶ್ರಮದ ಉಲ್ಲೇಖ ಇಲ್ಲ ಇದೆಲ್ಲ ಬಂದದ್ದು ಬೌದ್ಧ ಜೈನರಿಂದ ವಿಶೇಷದ ಬೌದ್ಧರಿಂದ ಅಂತ ಅನ್ನೋದೊಂದು ಅಪಲಾಪ ಇದ್ದೇ ಇದೆ ನಮ್ಮಲ್ಲಿ ಯಾವುದು ಒಳ್ಳೆಯದು ಭಾರತದಿಂದ ಬಂದರೂ ಅದು ಬೌದ್ಧರಿಂದ ಬಂತು ಯಾವುದೇ ಕೆಟ್ಟದ್ದು ಬಂದರೂ ಅದು ಸನಾತನ ಧರ್ಮದಿಂದ ಬಂತು ಅಂತ ಹೇಳುವುದು ಈಚೆಗೆ ತುಂಬ ತುಂಬ ದೊಡ್ಡ ಚಾಳಿಯಾಗಿದೆ ಇದಕ್ಕೊಂದು ನೂರೈವತ್ತು ವರ್ಷದ ಇತಿಹಾಸವೇ ಇದೆ ಈ ದುರವಸ್ಥೆಗೆ ಈಚೆಗೆ ಅದು ತುಂಬ ಪ್ರಬಲವಾಗಿಬಿಟ್ಟಿದೆ ಆ ಥರ ಬೇರೆ ಇನ್ನೊಂದು ಆಲೋಚನೆ ಇತ್ತು ಅಂತೂ ಗೊತ್ತಾಗಲ್ಲ ಇವರು ನೇರವಾಗಿ ತೋರ್ಪಡಿಸ್ತಾರೆ ವೇದಗಳಲ್ಲಿಯೇ ಮುನಿ ವ್ರತಿ ಪರಿವ್ರಾಜಕ ಯತಿ ವ್ರಾತ್ಯ ಇವರೆಲ್ಲರ ಉಲ್ಲೇಖ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ ಮಂತ್ರಗಳನ್ನೇ ಮುಂದೆ ಇಟ್ಬಿಟ್ರೆ ಯಾವ ಬುದ್ಧ ಆಗಲಿ ಯಾವ ಜನ ಆಗಲಿ ಪಾಪ ಏನು ಮಾಡೋಕ್ಕೆ ಸಾಧ್ಯವಸದ ಅವರೇ ಇದರ ಬೈ ಪ್ರಾಡಕ್ಟ್ಸು ಅದು ಮಾತ್ರವಲ್ಲ ಆನಂದ ಕುಮಾರಸ್ವಾಮಿ ಅಂತ ಅವರಂತೂ ತೋರಿಸಿದ್ದಾರೆ ತೀರ್ಥಕ ಅರ್ಹಂತ ಬುದ್ಧ ಇದೆಲ್ಲ ಕೂಡ ವೇದಗಳಲ್ಲೇ ಕಾಣಿಸ್ತಕ್ಕಂಥ ಶಬ್ದಗಳು ಅಂತ ಅಲ್ಲೇ ಅವರು ಬತ್ತಿ ಇಟ್ಟಿದ್ದಾರೆ ಹಾಗೆ ಅಂದರೆ ಸುಳ್ಳುಗಳನ್ನು ಪ್ರಚಾರ ಮಾಡಬಾರ್ದು ನಮಗೆ ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅದು ನೋಡೋಣ ಆದರೆ ಇದ್ದದ್ದೇ ಅಲ್ಲ ಬೇರೆ ಥರ ಅಂತಂದರೆ ತಪ್ಪಾಗುತ್ತದೆ ಆಮೇಲೆ ಈ ಭಕ್ತಿ ಇರಲಿಲ್ಲ ವೇದದಲ್ಲಿ ಹಾಗೆಲ್ಲ ಇಲ್ಲ ಉಪಾಸನೆ ಇದ್ದೇ ಇತ್ತು ಅದೇ ಪುರಾಣದಲ್ಲಿ ಭಕ್ತಿ ಅಂತ ಆಯಿತು ಅಂತ ಇದೆಲ್ಲರಿಗೂ ಗೊತ್ತಿರುವಂಥದ್ದೇ ಸತ್ಯ ಶಾಸ್ತ್ರ ಓದ್ದವರಿಗೆ ಅದನ್ನೆಲ್ಲ ತೋರ್ಪಡಿಸ್ತಾರೆ ಆಮೇಲೆ ದೇವತಾ ಮೂರ್ತಿಗಳ ಉಲ್ಲೇಖವೂ ಇದೆ ಅಂತ ಅನ್ನೋದನ್ನು ತೋರ್ಪಡಿಸ್ತಾರೆ ಇಲ್ಲಿ ನೋಡಿ ತೈತ್ರಿಯ ಬ್ರಾಹ್ಮಣದಲ್ಲಿ ಹೇಳ್ತಾರೆ ಹೋತ ಯಕ್ಷ ಯಕ್ಷತ್ಪತಿ ಯಕ್ಷಪತೇಶ್ವತಿ ಸ್ವತಿ ತಿಸ್ತೋ ದೇವಿ ಹಿರಣ್ಮಯಿ ಅಂತೆಲ್ಲ ಹೇಳ್ತಾ ಮೂರು ದೇವಿಯರು ಬಂಗಾರದಿಂದ ಮಾಡಲ್ಪಟ್ಟಿದ್ದಾರೆ ಅಂತೆಲ್ಲ ಅಂದರೆ ಹೇಗೆ ಅಂತ ಗೊತ್ತಾಗುತ್ತೆ ಸರಸ್ವತಿಯನ್ನು ಅಂಬಿತಮೆ ನದಿತಮೆ ದೇವಿತಮೆ ಸರಸ್ವತಿ ಅಂದರೆ ಮೂರು ರೂಪ ಇತ್ತು ಅಂತ ಗೊತ್ತಾಗುತ್ತೆ ಅಂತಾರೆ ಇಮಂ ದಶಭಿರ್ ಮಮೇಂದ್ರಂ ಕ್ರೀಣಾತಿ ಧೇನು ಅಂತ ಋಗ್ವೇದದಲ್ಲಿ ಬರ್ತಕ್ಕಂಥದ್ದು ಇದನ್ನು ನಾನು ಹತ್ತು ಗೋವುಗಳನ್ನು ಕೊಟ್ಟು ಈ ಇಂದ್ರನನ್ನು ಕೊಂಡುಕೋತಾ ಇದ್ದೀನಿ ಅಂತ ಅದು ಇಂದ್ರ ವಿಗ್ರಹವೇ ಆಗಿರಬೇಕಲ್ವಾ ಈ ಥರದ್ದು ಎಷ್ಟನ್ನೂ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಆಮೇಲೆ ಈ ದೇವಾಲಯವಾಗಲಿ ವಿಗ್ರಹಾರಾಧನೆಯಾಗಲಿ ಅವೈದಿಕ ಅಂತ ಯಾರೂ ಭಾವಿಸೋಕ್ಕಾಗೋದಿಲ್ಲ ಅಂತ ಸಾಕಷ್ಟು ಆಧಾರಗಳನ್ನು ಕೊಡ್ತಾರೆ ಆಮೇಲೆ ಯಜ್ಞಗಳ ವಿವರಗಳನ್ನು ಕೊಡ್ತಾರೆ ಇದೆಲ್ಲ ನೋಡಿ ಎಷ್ಟು ಚಿಕ್ಕ ಭಾಗದಲ್ಲಿ ಕೊಟ್ಟಿದ್ದಾರೆ ಅಷ್ಟು ಅಡಕ ಮಾಡಿ ಅಮಕಿ ಅಮಕಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ ಮತ್ತು ಅವರು ನಿತ್ಯನಾರಕಿ ನಿತ್ಯ ಸಂಸಾರಿ ಅಂತನ್ನುವ ತಾರತಮ್ಯಗಳು ಬಹುಶಃ ಸೆಮೆಟಿಕ್ ಮತಗಳ ಸಂಪರ್ಕದಿಂದ ಪುರಾಣ ಯುಗದಲ್ಲಿ ಬಂದವು ಅಂತ ಹೇಳಿಬಿಟ್ಟಿದ್ದಾರೆ ಇದನ್ನು ನೋಡಿದ್ರೆ ನಾವು ತಿಳ್ಕೋಬಹುದು ಎಟರ್ನಲ್ ಹೆಲ್ ಕಂಡೆಮ್ಡ್ ಫಾರ್ ಎವರ್ ಅನ್ನೋದು ನಮ್ಮಲ್ಲಿ ಇಲ್ಲ ಅಂತ ನಿಜ ಅಂಧತಾ ಮಿಶ್ರ ಅಸುರ್ಯಾ ನಾಮ ಲೋಕಾಹ ಅಂತೆಲ್ಲ ಬರ್ತದೆ ಇದು ಅವಿದ್ಯೆಯ ಉತ್ಪ್ರೇಕ್ಷೆ ಮತ್ತು ಮೃತರು ಅಗ್ನಿದಗ್ಧರಾದರೂ ಅನಗ್ನಿ ದಗ್ಧರಾದರೂ ಅವರವರ ಇಷ್ಟಾಪೂರ್ತ ಕರ್ಮಾನುಸಾರವಾಗಿ ಇಂದ್ರಿಯಗಳನ್ನು ಪಂಚಭೂತಗಳಲ್ಲಿ ಮಾಡಿ ತಮಗೆ ಹಿತವಾದ ಸ್ಥಾನವನ್ನು ಹೊಂದಬಹುದು ಅದು ನಮಗೆ ಇವತ್ತು ಕೂಡ ನಾಳೆ ಮಹಾಲಯ ಮಸ್ಥೆದಲ್ಲಿ ಏ ಅಗ್ನಿ ದಗ್ಧ ಎ ಅನಗ್ನಿ ದಗ್ಧ ಅಂತೆಲ್ಲ ಮಂತ್ರಗಳು ಬರುತ್ತೆ ಅಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಯಾರು ಬಿಸುಕಾಡದಂತೆ ಬಾಲ ಬಿಡಿಸದಂತೆ ಹಾಗೆ ಟೈಟ್ ಮಾಡಿ ಕೊಟ್ಟಿದ್ದಾರೆ ಇದು ಬಹಳ ವಿಶೇಷವಾದದ್ದು ಇವರ ಅಧ್ಯಯನದಲ್ಲಿ ಆಮೇಲೆ ಅವರು ಹೇಳ್ತಾರೆ ಕಾಯಿಕ ವಾಚಿಕ ಮಾನಸಿಕ ಆರ್ಥಿಕ ಸಾಮಾಜಿಕ ರಾಜಕೀಯ ಇತ್ಯಾದಿ ಯಾವ ಅಂಶದಲ್ಲಿ ಆದರೂ ಮಾನವನ ವ್ಯಕ್ತಿತ್ವವು ಸಂಕುಚಿತವಾದರೆ ಅಲ್ಲಿ ಅನೃತ ಚಿಹ್ನೆ ಇರುವುದು ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಸತ್ಯವೇ ಕಾರಣ ಅಂತ ಸತ್ಯೋಪಾಸನೆ ಋತುಪಾಸನೆ ಹೇಗೆ ಬಂತು ಅಂತ ಅದನ್ನೆಲ್ಲವನ್ನು ಹೇಳ್ತಾರೆ ತೈತ್ರಿಯ ಬ್ರಾಹ್ಮಣದಲ್ಲಿ ಭಾಳ ಪ್ರಸಿದ್ಧವಾದ ಮಂತ್ರ ಅಗ್ನಿರ್ಮೇವಾಚಿ ಶ್ರಿ ಹೃದಯೇ ಹೃದಯಮ್ಮಯೇ ಅಹ್ ಅಮೃತೆ ಅಮೃತ ಬ್ರಹ್ಮಣಿ ಅಂತೆಲ್ಲ ಮಾತು ಬರ್ತಲ್ಲ ಅಗ್ನಿರ್ವಾಚಿ ಬಾಯಲ್ಲಿ ಮಾತಲ್ಲಿ ಬೆಂಕಿ ಇರಬೇಕು ಅಂತ ಅಂದರೆ ಸತ್ಯ ಯಾವುದನ್ನು ಸೂಡತಕ್ಕಂಥದ್ದು ಅದು ಯಾವುದಕ್ಕೂ ಜಗ್ಗುವಂಥದ್ದಲ್ಲ ಅಂತ ಗೊತ್ತಾಗುತ್ತೆ ಅಂಥ ಮಾತು ನನ್ನ ಹೃದಯದಲ್ಲಿ ಪ್ರಾಮಾಣಿಕವಾಗಿ ನೆಲೆಸಿರಬೇಕು ನಾನು ನನ್ನ ಹೃದಯದಲ್ಲಿ ನೆಲೆಸಿರಬೇಕು ಮತ್ತು ಆ ನಾನು ಅಮೃತದಲ್ಲಿ ನೆಲೆಸಿರಬೇಕು ಆ ಅಮೃತ ಬ್ರಹ್ಮವಸ್ತುವಿನಲ್ಲಿ ಇರಬೇಕು ಅಂತ ಈ ದರ್ಶನವನ್ನು ಕೊಟ್ಟಂಥ ಸಂಸ್ಕೃತಿ ಯಾವ ದೇಶದ್ದಾಗಲಿ ಯಾವ ದಿಕ್ಕಿಂದಾಗಲಿ ಯಾವ ಗೃಹದ್ದಾಗಲಿ ಯಾವ ಲೋಕದ್ದಾಗಲಿ ಆರಾಧ್ಯ ನಮ್ಮದು ನಿಮ್ಮದು ಅಂತ ಏನೂ ಅಲ್ಲ ಅಂತ ಗೊತ್ತಾಗುತ್ತೆ ಶತಪಥ ಬ್ರಾಹ್ಮಣದಲ್ಲಿ ಬರ್ತೆ ಅಮೇ ಜ್ಯೋ ವೈ ಪುರುಷೋ ಇದನ್ ತಮ್ಮ ವದತಿ ಸುಳ್ಳು ಹೇಳ್ತಕ್ಕಂಥವನು ಅಮೇಧ್ಯ ಮೇಧ್ಯ ಅಂದರೆ ಸ್ವೀಕಾರ್ಯ ಆರಾಧ್ಯ ಮೇಧ ಅಂದರೆ ಯಜ್ಞ ಮೇಧ್ಯ ಅಂದರೆ ಯಜ್ಞಾರ್ಹವಾದದ್ದು ಹಾಗಲ್ಲ ಯಜ್ಞ ಅಂತ ಗೊತ್ತಾಗುತ್ತೆ ಇಂಥ ತುಂಬ ಸಾರವತ್ತಾದ ಮಂತ್ರಗಳನ್ನು ಕೊಡ್ತಾ ಬರ್ತಾರೆ ಕೊನೆಗೆ ಮಹಾಭಾರತ ಸ್ವರ್ಗಾರೋಹಣ ಪರ್ವದವರೆಗೆ ಎಲ್ಲ ವಿವರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಹೀಗಾದ ಮೇಲೆ ಇತಿಹಾಸ ಪುರಾಣಗಳು ಅಂತ ಅಲ್ಲಿ ಅವುಗಳು ಹೇಗೆ ಆರಂಭವಾಯಿತು ಆ ಎಲ್ಲ ಅಂಶಗಳನ್ನು ಕೊಡ್ತಾರೆ ಪುರಾಣಗಳು ಯಾವ ಯಾವ್ದ್ರೊಳಗೆ ಇಷ್ಟೆಷ್ಟು ಶ್ಲೋಕ ಇದೆ ಆ ಪಟ್ಟಿಯನ್ನು ಕೂಡ ಕೊಡ್ತಾರೆ ಮತ್ತು ಇಲ್ಲಿ ಸಾತ್ವಿಕ ಪುರಾಣ ರಾಜಸ ಪುರಾಣ ತಾಮಸ ಪುರಾಣ ಅಂತಕ್ಕಂಥದ್ದೆಲ್ಲ ಆಮೇಲೆ ಬಂದ ವಿಭಾಗಗಳು ಎಲ್ಲವೂ ದೊಡ್ಡ ಪುರಾಣಗಳೇ ಎಲ್ಲವೂ ಪವಿತ್ರವಾದದ್ದೇ ಅನ್ನುವಂಥದ್ದು ಕೊಟ್ಟು ಪುರಾಣ ಪುರುಷ ಅನ್ನುವ ಕಾನ್ಸೆಪ್ಟ್ ಏನು ಬಂದಿದೆ ಪದ್ಮ ಪುರಾಣದಲ್ಲಿ ಅದನ್ನು ಕೂಡ ಅವರು ಫುಟ್ನೋಟಲ್ಲಿ ಕೊಟ್ಟಿದ್ದಾರೆ ಮತ್ತು ಅವರು ಗುಪ್ತರ ಕಾಲದಲ್ಲಿ ಹೇಗೆ ಪುರಾಣಗಳ ಪರಿಷ್ಕಾರ ಆಯಿತು ಅಂತಕ್ಕಂಥದ್ದು ಅದನ್ನು ಕೂಡ ಅವರು ಇಲ್ಲಿ ಹೇಳ್ತಾರೆ ಅಂದರೆ ಇತಿಹಾಸವನ್ನು ಅವರೇನು ಉಪೇಕ್ಷೆ ಮಾಡಿಲ್ಲ ಆಮೇಲೆ ರಾಮಾಯಣದ ಬಗೆಗೆ ಬರ್ತಾರೆ ಅಲ್ಲಿ ನೋಡಿ ಇಕ್ಷ್ವಾಕು ರಾಮ ದಶರಥ ಈ ಹೆಸರುಗಳು ಋಗ್ವೇದಲ್ಲೇ ಸಿಗುತ್ತೆ ಅಂತ ಮಂತ್ರಗಳ ಸಮೇತ ಕೊಟ್ಟಿದ್ದಾರೆ ಆಮೇಲೆ ಪಾಣಿನಿ ಕೋಸಲ ಕೌಸಲ್ಯ ಕೇಕಯ ಕೈಕೇಯಿ ವೈಶ್ರವಣ ರಾವಣ ವಿಭೀಷಣ ವಾಲ್ಮೀಕಿ ಇವುಗಳ ವ್ಯುತ್ಪತ್ತಿಯನ್ನು ಹೇಳ್ತಕ್ಕಂಥದ್ದು ಅದನ್ನು ಕೂಡ ಕೊಡ್ತಾರೆ ಹೀಗೆ ಅದರ ಐತಿಹಾಸಿಕತೆಯನ್ನು ಈ ಥರ ಸಾಬೀತು ಮಾಡ್ತಾ ಹೋಗ್ತಾರೆ ಆಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಜೈನಾದಿ ಬೌದ್ಧಾದಿ ಮತಗಳಲ್ಲಿ ಹೇಗೆ ರಾಮಕಥೆ ಕಾಣಿಸಿಕೊಳ್ಳುತ್ತದೆ ಅದನ್ನು ಅವರು ಹೇಳ್ತಾರೆ ಆಮೇಲೆ ಬೃಹತ್ ಭಾರತದಲ್ಲಿ ಹೇಗೆಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳ್ತಾ ನೋಡಿ ಆರನೇ ಶತಾಬ್ದದ ಕಾಂಬೋಡಿಯ ಶಾಸನವು ರಾಮಾಯಣ ಮಹಾಭಾರತ ಪಾರಾಯಣಕ್ಕಾಗಿ ಒಬ್ಬ ರಾಜ ವ್ಯವಸ್ಥೆ ಮಾಡಿದಂತೆ ಹೇಳ್ತದೆ ಚಂಪ ಅಂದರೆ ವಿಯೆಟ್ನಾಂ ಅಲ್ಲಿ ಪ್ರಕಾಶಧರ್ಮ ಅಂತ ಒಬ್ಬ ರಾಜ ಏಳನೇ ಶತಮಾನದ ಆದಿಭಾಗದಲ್ಲಿ ವಾಲ್ಮೀಕಿ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದ ಅಂತ ಈ ಎಲ್ಲ ವಿವರಗಳು ಕೊಡ್ತಾರೆ ಅಂಕೋರ್ವಾಟಲ್ಲಿ ಮತ್ತು ಪ್ರಾಂಭಣನ್ ದೇವಸ್ಥಾನದಲ್ಲಿ ಎಲ್ಲ ಹೀಗೆ ರಾಮಾಯಣ ಮಹಾಭಾರತಾದಿಗಳ ಕಥೆಗಳು ಶಿಲ್ಪ ರೂಪದಲ್ಲಿ ಕೆತ್ತಲ್ಪಟ್ಟಿತ್ತು ಅಂತ ಹೇಳ್ತಾ ಹೋಗ್ತಾರೆ ಆಮೇಲೆ ಮಹಾಭಾರತ ಅದಕ್ಕೆ ಕೂಡ ವೇದ ಮೂಲವನ್ನು ಕೊಡ್ತಾರೆ ಆಮೇಲೆ ಭಗವದ್ಗೀತೆ ಅದನ್ನು ಬಗ್ಗೆ ಹೇಳುವಾಗ ಏಳ್ನೂರ ನಲವತ್ತೈದು ಶ್ಲೋಕಗಳು ಒಂದು ಪ್ರಾಚೀನ ಭಗವದ್ಗೀತೆ ಇತ್ತು ಅಂತ ಕೆಲವರು ಕೋಲಾಹಲ ಮಾಡ್ತಾ ಇದ್ರು ಇದಕ್ಕೆ ಅಭಿನವ್ ಗುಪ್ತಾ ಒಂದು ವಿವರಣೆ ಬರೆದಿದ್ದಾನೆ ಮತ್ತು ಅಲ್ಲಿಯ ರಾಜಾನಕ ರಾಮಕಂಠ ಅಂತ ಒಬ್ಬ ಅವನು ಕೂಡ ಈ ಉಲ್ಲೇಖವನ್ನು ಮಾಡ್ತಾನೆ ಇದನ್ನೆಲ್ಲ ನೋಡಿದಾಗ ಈ ವಾಯವ್ಯ ಪ್ರಾಂತ ಅಂತ ಯಾವುದಿದೆ ನಾರ್ತ್ ವೆಸ್ಟ್ ಅಂತ ಅಲ್ಲಿ ಈ ಪಾಠ ಪ್ರಚಲಿತವಾಗಿತ್ತು ಆದರೆ ಅದು ಪ್ರಾಚೀನವಲ್ಲ ಎಲ್ಲ ಆಚಾರ್ಯರುಗಳು ಏಳ್ನೂರು ಶ್ಲೋಕದ್ದೇ ಮಾಡಿದ್ದಾರೆ ಭಗವದ್ಗೀತೆಗೆ ವ್ಯಾಖ್ಯಾನ ಅಂತ ಅದನ್ನು ಹೇಳ್ತಾರೆ ಆಮೇಲೆ ಮಹಾಭಾರತದ ಕಾಲವನ್ನು ಕುರಿತು ಚರ್ಚೆ ಮಾಡ್ತಾ ಅವರು ನಮ್ಮ ಕನ್ನಡ ನಾಡಿನ ಇಮ್ಮಡಿ ಪುಲಿಕೇಶಿ ಐಹೊಳೆ ಶಾಸ್ತ್ರದಿಂದಲೇ ತೆಗೆದುಕೊಂಡು ಲೆಕ್ಕ ತೋರಿಸ್ಬಿಡ್ತಾರೆ ಅದರ ಪ್ರಕಾರವಾಗಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಒಂದರಲ್ಲಿ ಆ ಒಂದು ಮಹಾಭಾರತ ಯುದ್ಧದ ಕಾಲವಾಗಿತ್ತು ಅಂತ ಅದು ಯುದಿಷ್ಠರ ಶಕ ಅಂತ ರವಿಕೀರ್ತಿ ಕೊಟ್ಟಿದ್ದಾನೆ ಅದನ್ನೇ ಅವರು ಹೇಳ್ತಾರೆ ಇದು ಸಾಂಪ್ರದಾಯಿಕವಾದ ಯುಗಾಬ್ದಕ್ಕೂ ಅನ್ವಿತವಾಗಿ ಬರುವಂಥದ್ದಾಗಿದೆ ಅಂತ ಈ ರೀತಿಯಲ್ಲಿ ಅವರು ಆ ಒಂದು ವೈದಿಕ ಸಾಹಿತ್ಯದ ಎಲ್ಲ ಮುಖಗಳನ್ನು ಕೊಡ್ತಾರೆ ಮತ್ತು ಆಧ್ಯಾತ್ಮಿಕ ಸತ್ಯಾನ್ವೇಷಣೆ ಎನ್ನುವ ಐದನೇ ಅಧ್ಯಾಯದಲ್ಲಂತೂ ಅವರು ಮಹಾಭಾರತದ ಉಲ್ಲೇಖದಿಂದ ಆರಂಭ ಮಾಡ್ತಾರೆ ಧರ್ಮಸ್ಯ ಚರಣಂ ಶ್ರೇಯೋ ಧರ್ಮಜ್ಞಾನಂತೂ ದುಷ್ಕರಂ ಯಸ್ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯ ಅಂತ ಧರ್ಮದ ಚರಣೆ ಧರ್ಮಸ್ಯ ಆಚರಣಂ ಶ್ರೇಯ ಧರ್ಮದ ಆಚರಣೆಯೇ ಶ್ರೇಯಸ್ಕರವಾದದ್ದು ಧರ್ಮದ ಜ್ಞಾನ ಕಷ್ಟ ಅಂತಾರೆ ಯಾಕೆಂದರೆ ನಾನು ತಿಳ್ಕೊಂಡು ಎಲ್ಲ ಮಾಡ್ತೀನಿ ತಿಳ್ಕೊಳ್ಳೋದು ಕಷ್ಟಪ್ಪ ಮೊದಲು ಮಾಡು ಅಂತ ಕ್ರಿಯಾವಾನ್ಸ ಪಂಡಿತ ಅಂತ ಮಹಾಭಾರತದ್ದೇ ಮಾತು ಮತ್ತು ಯಾವುದು ಧರ್ಮ ಅಂದರೆ ಎಸ್ ಸತಾಂಧಾರಕೋ ನಿತ್ಯಂ ಒಳ್ಳೆಯವ್ರನ್ನ ಯಾವುದು ತಾಳಿಸುತ್ತೋ ಅದು ಧರ್ಮ ಅದು ಧರ್ಮ ಇತಿ ನಿಶ್ಚಯ ಅಂತ ಅಂದರೆ ಧರ್ಮ ದುಷ್ಟ್ರನ್ನ ತಾಳಿಸಬಾರದು ಅಂತ ದುಷ್ಟರಿಗೆ ದಂಡ ಆಗಲೇಬೇಕು ಈ ದೃಷ್ಟಿ ಕೂಡ ಮಹಾಭಾರತದ್ದು ಅಂತ ಗೊತ್ತಾಗುತ್ತದೆ ಆಮೇಲೆ ಅವರು ಈ ಉತ್ಕಟವಾದ ವೈರಾಗ್ಯವನ್ನು ಬೋಧಿಸುವುದಕ್ಕಾಗಿ ಉಪನಿಷತ್ತುಗಳ ಮೂಲಕವಾಗಿಯೇ ಬೌದ್ಧ ದರ್ಶನ ಎಂದು ಕುಮಾರ ಕುಮಾರರು ಒಪ್ಪಿದ್ದಾರೆ ಅಂತ ತಂತ್ರವಾರ್ತಿಕದ ಉಲ್ಲೇಖ ಮಾಡ್ತಾರೆ ಶ್ಲೋಕವಾರ್ತಿಕದ ಉಲ್ಲೇಖ ಮಾಡ್ತಾರೆ ನಿಜ ಬೌದ್ಧ ಜೈನ ಮತಗಳಾಗಲಿ ಉಪನಿಷತ್ ದರ್ಶನಕ್ಕೆ ಅವುಗಳ ನೀತಿ ಮೌಲ್ಯ ಸಂಹಿತೆಯ ದೃಷ್ಟಿಯಿಂದ ವಿರೋಧವಾಗಿಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಸಾಮಾನ್ಯ ಧರ್ಮಗಳೆಲ್ಲ ಅಲ್ಲಿರತಕ್ಕಂಥದ್ದೇ ಮತ್ತು ಅವರುಗಳು ಯಾವುದೋ ಒಂದು ಏಕದೇಶೀಯವಾಗಿ ಗ್ರಹಿಸಿದ್ರು ಈಗ ಮಿಕ್ಕ ದರ್ಶನಗಳು ಅಷ್ಟೇ ಸಾಂಖ್ಯ ವೈಶೇಷಿಕ ನ್ಯಾಯ ಯೋಗ ಮೀಮಾಂಸ ಇವುಗಳು ಕೂಡ ಇದೇ ವೈದಿಕವಾದ ವಾಂಗ್ಮಯವನ್ನೇ ತಮ್ಮ ತಮ್ಮ ಒಂದು ದೃಷ್ಟಿಗನುಸಾರವಾಗಿ ಒಂದೊಂದಿಷ್ಟು ಭಾಗ ಅಂಗೀಕರಿಸಿವೆ ಒಂದೊಂದು ಭಾಗ ಸ್ಪೆಷಲೈಸ್ ಮಾಡಿಕೊಂಡಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ ಆ ಬಗೆಯಲ್ಲೇ ಇದನ್ನು ಕೂಡ ನೋಡಬಹುದು ಅಂತ ನ್ಯಾಯ ವೈಶೇಷಿಕ ದರ್ಶನಕ್ಕೂ ಬೌದ್ಧಮತಕ್ಕೂ ಕೆಲವು ಹೋಲಿಕೆಗಳಿರುವುದರಿಂದ ಅದನ್ನು ಅರ್ಧವೈನಾಶಿಕವೆಂದು ಹೇಳಲಾಗಿದೆ ಅಂತ ಎಲ್ಲ ವೇದಾಂತದ ಶಾಸ್ತ್ರ ದೃಷ್ಟಿಯನ್ನು ಹೇಳ್ತಾ ಹೋಗ್ತಾರೆ ಆಮೇಲೆ ಅವರು ಪಾಮರ ರಂಜನೆಗಾಗಿ ಬರೆದ ಮತಪ್ರವರ್ತಕರ ಚರಿತ್ರೆಗಳಲ್ಲಿ ಭಿನ್ನ ಮತದವರನ್ನು ಹಿಂಸಿಸಿದಂತೆ ವರ್ಣಿಸಿದ್ದರೂ ಇಂಥದ್ದಕ್ಕೆ ಯಾವ ಚಾರಿತ್ರಿಕ ಆಧಾರವೂ ಸಿಕ್ಕಿಲ್ಲ ಅಂತಾರೆ ನಮ್ಮ ಆಚಾರ್ಯ ವಿಜಯಗಳು ಆಚಾರ್ಯ ಜಯಗಳು ದಿಗ್ವಿಜಯಗಳು ಅಂತ ತುಂಬ ಜನ ಅವರವ್ರ ಮತಕ್ಕೆ ಅವರವ್ರು ಬರ್ಕೊಂಡಿದ್ದಾರೆ ಮಿಕ್ಕವ್ರನ್ನೆಲ್ಲ ಕೊಂದರು ಮಿಕ್ಕವ್ರನ್ನೆಲ್ಲ ಸುಣ್ಣದ ಕಲ್ಲಿನ ಕೊಪ್ಪರಿಗೆ ಹಾಕಿದ್ರು ಕಬ್ಬಿನ ಗಾಣಕ್ಕೆ ಹಾಕಿ ರುಬ್ಬಿದ್ರು ಇಂಥದ್ದೆಲ್ಲ ಇವುಗಳು ಯಾವುದೂ ನಡೆದಿಲ್ಲ ಅಂತ ತೋರಿಸ್ತಾರೆ ಸಣ್ಣ ಪುಟ್ಟ ಸಂಘರ್ಷಗಳು ಆಗಿವೆ ಇಲ್ಲ ಅಂತಿಲ್ಲ ಶ್ರೀಕರಣಶಾಸ್ತ್ರಗಳಿಗೆ ಗೊತ್ತಿದೆ ಇದೇ ಪಕ್ಕದ ಮಾಗಡಿ ಹತ್ರ ಕಲ್ಲದಲ್ಲಾಗಲಿ ಶ್ರವಣಬೋಳಗಳದ್ದಾಗಲಿ ಈ ವೈಷ್ಣವರು ಜೈನರು ಹೊಡೆದಾಡಿಕೊಂಡ್ರು ಜೈನರಿಗೆ ಶ್ರೀ ವೈಷ್ಣವರಿಂದ ಸ್ವಲ್ಪ ಏಟು ಪೋಟು ಘಾಸಿ ಎಲ್ಲ ಆಯಿತು ಅಂತ ಅದಕ್ಕೆ ಬುಕ್ಕರಾಯನಂಥವರು ಧರ್ಮಶಾಸ್ತ್ರಗಳನ್ನೆಲ್ಲ ಮಾಡಿದ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಉಪಾಯಗಳನ್ನೆಲ್ಲ ಕೈಗೊಂಡ್ರು ಅಂತಲೂ ಗೊತ್ತಾಗುತ್ತದೆ ಆದರೆ ಇವು ಯಾವುದೂ ಕೂಡ ಮತದ ಅಂಧರಾದ ಕೆಲವರ ಅನುಯಾಯಿಗಳ ಚರಿತ್ರೆಯೇ ಹೊರತು ಮತ ಪ್ರವರ್ತಕರು ಅಂಥದ್ದು ಯಾವುದನ್ನು ಹೇಳಿಲ್ಲ ಮತ ಪ್ರಮುಖರು ಹೇಳಿಲ್ಲ ಸಮಾಜದ ಮುಂದಾಳುಗಳೇ ಹೇಳಿಲ್ಲ ಅದನ್ನು ನಾವು ಗಮನಿಸಬೇಕು ಯಾರೋ ಕೆಲವರು ತಮ್ಮ ಆಚಾರ್ಯಗಳ ಶಕ್ತಿ ಸಾಮರ್ಥ್ಯ ತೋರ್ಪಡಿಸೋದಕ್ಕೆ ಮಿಕ್ಕವ್ರನ್ನ ಬೈಕೊಂಡು ಈಗ ಎಷ್ಟೋ ಬಾರಿ ಫೇಸ್ಬುಕ್ಕಲ್ಲಿ ಅವರುಗಳು ಬೈಕೋತಾರಲ್ಲ ಬೇರೆಯವ್ರನ್ನ ಆ ರೀತಿಯಲ್ಲಿ ಈ ಆಚಾರ್ಯ ವಿಜಯಗಳನ್ನು ಮಾಡಿದ್ದಾರೆ ಹೊರತು ಅದು ಐತಿಹಾಸಿಕವಾದ ಸತ್ಯ ಅಲ್ಲ ಅಂತ ಹೇಳಿಬಿಟ್ಟು ಅಂತಾರೆ ಆಮೇಲೆ ಇನ್ನೊಂದು ಅಂಶವನ್ನು ಹೇಳ್ತಾರೆ ಭಾರತೀಯ ದರ್ಶನಗಳಲ್ಲಿ ಪಾಶ್ಚಾತ್ಯ ದರ್ಶನದಂತೆ ನೀತಿಗೂ ತತ್ವವಿವೇಚನೆಗೂ ಸಂಬಂಧರಾಹಿತ್ಯವಿಲ್ಲ ಪಾಶ್ಚಾತ್ಯ ಮತಗಳಿಗೆ ತತ್ವ ವಿವೇಚನೆ ಅನವಶ್ಯ ತರ್ಕಿಸದೆ ನಂಬಬೇಕು ಅಲ್ಲಿಯ ತತ್ವಶಾಸ್ತ್ರಗಳಿಗೆ ಮತದ ಅವಶ್ಯಕತೆ ಇಲ್ಲ ದೇರ್ ಫಿಲಾಸಫಿ ಆ್ಯಂಡ್ ಡಿಲಿಜನ್ ಈಸ್ ಡಿವೋರ್ಸ್ಡ್ ದೇ ಆರ್ ಇನ್ ಲಾಗ್ರೆಟ್ಸ್ ವಿತ್ ಅದರ್ ಎಲ್ಲ ವಿಚ್ಛಿನ್ನವಾಗಿವೆ ಅದು ಗ್ರಹಗಳಿರ್ತವಲ್ಲ ಒಂದೊಂದು ಒಂದೊಂದು ಮುಖಕ್ಕೆ ಆ ಥರ ಅಲ್ಲಿರೋದು ಹೀಗಾಗಿ ಅಲ್ಲಿಯ ರಿಲಿಜನ್ಗೆ ಫಿಲಾಸಫಿ ಬೇಡ ಅಲ್ಲಿ ಫಿಲಾಸಫಿಗೆ ರಿಲಿಜನ್ ಬೇಡ ಒಂದನ್ನು ಕಂಡ್ರೆ ಇನ್ನೊಂದಕ್ಕೆ ಆಗೋದಿಲ್ಲ ಇದು ಎಲ್ಲವನ್ನು ಪ್ರಶ್ನೆ ಮಾಡುವಂಥೇಳತ್ತೆ ಇದು ಎಲ್ಲವನ್ನೂ ಕಣ್ಮಸ್ಕೊಂಡು ಒಪ್ಪು ಉಣ್ಣುತ್ತೆ ಆದರೆ ನಮ್ಮಲ್ಲಿ ತತ್ವಾನುಷ್ಠಾನದ ಫಲವೇ ನೈತಿಕ ಜೀವನವೆಂಬುದನ್ನು ಪಾಶ್ಚಾತ್ಯರು ಮರೆತಿರುವವರು ಆದರೆ ಭರತಖಂಡದಲ್ಲಿ ಧರ್ಮವೇ ಜೀವನ ಒಂದು ಇದೇ ಮುಖ್ಯವೆಂದು ಎಲ್ಲ ಮತಪ್ರಚಾರಕರು ನಿರ್ಧರಿಸಿರುವರು ಆದ್ದರಿಂದಲೇ ಆದರ್ಶ ವ್ಯಕ್ತಿಗಳು ದರ್ಶನ ಪ್ರವರ್ತಕರು ಆದವರಿಗೆ ಮಾತ್ರ ಆಚಾರ್ಯರೆಂಬ ಹೆಸರು ಸಲ್ಲುತ್ತದೆ ಅಂತ ಇದನ್ನು ಅವರು ಹೇಳಿದ್ದಾರೆ ಇದಕ್ಕೆ ಆಚಿತಿ ಶಾಸ್ತ್ರಾರ್ಥಾನ್ ಎಲ್ಲ ಆಧಾರಗಳನ್ನು ಕೊಡ್ತಾರೆ ಆಮೇಲೆ ನಿರುಕ್ತದ ಉದಾಹರಣೆಯನ್ನು ಕೊಡ್ತಾರೆ ಕಸ್ಮ್ ಆಚಾರ್ಯ ಕಸ್ಮದ್ ಆಚಾರಂ ಗ್ರಾಹಿತ್ವ ಆಚಿನೋತಿ ಅರ್ಥಾನ್ ಆಚಿನೋತಿ ಬುದ್ಧಿಮಿತಿವಾ ಅಂತ ನಿರುಕ್ತವನ್ನು ಕೊಡ್ತಾರೆ ಆಪಸ್ತಂಭ ಧರ್ಮಸೂತ್ರವನ್ನು ಕೊಡ್ತಾರೆ ಯಸ್ಮಾತ್ ಧರ್ಮನಾಂ ಆಚಿನೋತಿ ಸ ಆಚಾರ್ಯ ಅಂತ ಆಮೇಲೆ ಶಂಕರ್ ಭಾಷ್ಯ ಹೇಳ್ತಾರೆ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯಣ ಬ್ರಹ್ಮಜ್ಞಾನನ್ವೇಷಣೆ ನ ಕುರ್ಯಾತ್ ಇದು ನಾನು ಹೇಳೋದನ್ನಲ್ಲ ತುಂಬ ದೊಡ್ಡ ದೊಡ್ಡ ಇತಿಹಾಸ ಶಾಸ್ತ್ರಜ್ಞರು ನಮ್ಮ ದೇಶದಲ್ಲಿ ಆಗಿ ಹೋದರು ಇವರು ಹಿಂದೇನೋ ಮುಂದೇನೋ ಯಾರಿಗೂ ಈ ಮಟ್ಟದ ಮೂಲ ಗ್ರಂಥಗಳ ಮೇಲೆ ಫಸ್ಟ್ ಹ್ಯಾಂಡ್ ಆದಂಥ ಅಥಾರಿಟಿ ಇರಲಿಲ್ಲ ಎಷ್ಟೋ ಜನ ಪುರಾಣಗಳನ್ನು ಕಾವ್ಯಗಳನ್ನು ಶಾಸ್ತ್ರಗಳನ್ನು ಓದ್ಕೊಂಡಿದ್ದೆ ಆದರೆ ದರ್ಶನ ಶಾಸ್ತ್ರಗಳನ್ನೆಲ್ಲ ಈಗ ಆಪೋಷಣ ತೆಗೆದುಕೊಂಡವ್ರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ ಆಮೇಲೆ ಇಲ್ಲಿ ಪಂಚಕೋಶಗಳನ್ನು ಆಮೇಲೆ ಪರವಿದ್ಯೆ ಪರವಿದ್ಯೆಯನ್ನು ಮತ್ತು ಕೇನಾ ಇತ್ಯಾದಿಗಳಲ್ಲಿ ಬರ್ತಕ್ಕಂಥ ನೇತಿ ಕ್ರಮದಿಂದ ಹೇಳುವಂಥ ತತ್ವವನ್ನು ಇವನ್ನೆಲ್ಲ ಹೇಳ್ತಾರೆ ಮೊದಲಿಗೆ ಚಾರ್ವಾಕ ದರ್ಶನದಿಂದಲೇ ಆರಂಭ ಮಾಡ್ತಾರೆ ಹೀಗೆ ಷಡ್ ದರ್ಶನಗಳನ್ನು ಕುರಿತು ಪರಿಚಯವನ್ನು ಮಾಡಿಕೊಡ್ತಾರೆ ಅಡಕವಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲಿಂದ ಬೌದ್ಧ ದರ್ಶನವನ್ನು ಕುರಿತು ಸಾಕಷ್ಟು ವಿಸ್ತಾರವಾಗಿ ಬರೀತಾರೆ ಅದು ಹದಿನೆಂಟು ಕವಲಾಗಿ ಹೇಗೆ ಒಡೆಯಿತು ಅಂತ ಅದನ್ನು ಹೇಳ್ತಾರೆ ಮತ್ತು ಎಲ್ಲಕ್ಕೂ ಆಯಾ ಮೂಲ ಗ್ರಂಥಗಳನ್ನೇ ಕೊಡ್ತಾರೆ ನೋಡಿ ಅದು ಹರಿಭದ್ರಂದು ಅಲಂಕಾರ ಲೋಕ ಇರ್ಬೋದು ನಾಗಾರ್ಜುನನ ವಿಗ್ರಹ ವ್ಯಾವರ್ತನೆ ಇರ್ಬೋದು ಆರ್ಯದೇವನ ಶತಶಾಸ್ತ್ರ ಇರ್ಬೋದು ಮತ್ತು ಪ್ರಜ್ಞಾಪಾರ್ಮಿತ ತಂತ್ರ ಇರ್ಬೋದು ಬೋಧಿಚರ್ಯ ಅವತಾರ ಶಾಂತರಕ್ಷಿತ ಇರ್ಬೋದು ದಿಂಗ್ಯಾಗನ ಆಲಂಬನ ಪಿರೀಕ್ಷಾ ಈ ಥರದ್ದು ಎಲ್ಲವನ್ನೂ ಅವರು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ತಂತ್ರಗ್ರಂಥಗಳು ಬೌದ್ಧ ತಂತ್ರಗ್ರಂಥಗಳು ಮಂಜುಶ್ರೀ ಮೂಲ ಕಲ್ಪ ಇತ್ಯಾದಿಗಳಿಂದ ಕೂಡ ಅವರು ಉಲ್ಲೇಖ ಮಾಡ್ತಾರೆ ಆಮೇಲೆ ಜೈನ ದರ್ಶನದ ಬಗ್ಗೆ ಬರುತ್ತೆ ಅಲ್ಲೂ ಅದೇ ಮೂಲ ಪ್ರಾಕೃತ ಗ್ರಂಥಗಳಿಂದಲೇ ಅರ್ಧಮಾಗದಿ ಗ್ರಂಥಗಳಿಂದಲೇ ಅವರು ಎಲ್ಲ ಆಕಾರಗಳನ್ನು ಕೊಟ್ಟು ಹೇಳ್ತಾ ಹೋಗ್ತಾರೆ ಬಹಳ ವಿಸ್ತೃತವಾಗಿ ಬರೆದಿದ್ದಾರೆ ತುಂಬ ಚೆನ್ನಾಗಿರುವ ಬೆಲೆ ಬಾಳುವ ಮಾತುಗಳನ್ನು ಆಡಿದ್ದಾರೆ ಆಮೇಲೆ ಇಲ್ಲಿ ಹಿಂಸೆ ಅಹಿಂಸೆ ಇತ್ಯಾದಿಗಳ ನೆಲೆ ಬೆಲೆ ಯಾವ ಥರದ್ದು ಏನು ಅದನ್ನು ಹೇಳ್ತಾರೆ ಸಂಖ್ಯಾದಿ ದರ್ಶನಗಳನ್ನು ಆಮೇಲೆ ಚರ್ಚೆ ಮಾಡ್ತಾರೆ ಇಲ್ಲಿ ನೋಡಿ ಅವರು ಯೋಗಾದಿಗಳನ್ನು ಕುರಿತು ಬರೆಯುವಾಗ ವಾಚಸ್ಪತಿ ಮಿಶ್ರಾದರು ಬರೆದಂಥ ತತ್ವವಿಶಾರದಿ ಮೊದಲಾದ ವ್ಯಾಖ್ಯಾನಗಳನ್ನು ಗಮನಿಸಿದ್ದಾರೆ ಯೋಗಸೂತ್ರಕ್ಕೆ ವ್ಯಾಸಭಾಷ್ಯ ಇದೆ ವ್ಯಾಸಭಾಷ್ಯದ ಮೇಲೆ ವಾಚಸ್ಪತಿ ಮಿಶ್ರದ್ದು ತತ್ವವಿಶಾರದಿ ಟೀಕಾ ಆ ಥರ್ಡ್ ಲೆವೆಲ್ ಆಫ್ ಡೀಟೇಲ್ ಅಂತ ಏನಿದೆ ಅದನ್ನು ಕೂಡ ಅವರು ಉಲ್ಲೇಖ ಮಾಡ್ತಾನೆ ಅಂದರೆ ಬರೀ ಯೋಗ ಸೂತ್ರದಿಂದ ಅವರು ತೃಪ್ತಿ ಆಗೋದಿಲ್ಲ ಮತ್ತು ವೇದಕ್ಕೆ ಯೋಗಕ್ಕೆ ಯಾವ ಥರ ಸಂಬಂಧ ಇದೆ ಅದನ್ನು ತೋರ್ಪಡಿಸ್ತಾರೆ ಹೀಗೆ ಸಾಕಷ್ಟು ವಿಷದ ವಿವರಗಳನ್ನು ಕೊಟ್ಟಿದ್ದಾರೆ ಆಮೇಲೆ ನ್ಯಾಯದರ್ಶನ ಹೇಗೆ ಶೈವ ಪರವಾಗಿತ್ತು ಅದನ್ನು ಹೇಳ್ತಾರೆ ಇದು ಬಹಳ ನಿಜ ನ್ಯಾಯದರ್ಶನ ಗ್ರಂಥಗಳನ್ನು ಗ್ರಂಥಕಾರರ ಅಭಿಮತವನ್ನು ನೋಡಿದಾಗ ಅವರು ಇಷ್ಟ ದೇವತೆ ಶಿವ ಹೇಗಾಗಿದ್ದ ಅನ್ನುವಂಥದ್ದು ಅದು ನಮಗೆ ಗೊತ್ತಾಗ್ತಾ ಬರ್ತದೆ ಮತ್ತು ನ್ಯಾಯಶಾಸ್ತ್ರದ ಪರಿಚಯ ಮಾಡಿಕೊಡುವಾಗ ಬೇಕಾದಷ್ಟು ನ್ಯಾಯಶಾಸ್ತ್ರೀಯವಾದ ವಿಷಯಗಳನ್ನೆಲ್ಲ ಕೊಡ್ತಾರೆ ಇವರ ಒಂದು ಸಂಶೋಧನಾ ಲೇಖನ ಮಧ್ವಾಚಾರ್ಯರ ನ್ಯಾಯಶಾಸ್ತ್ರ ಪಾಂಡಿತ್ಯ ಅಂತ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಶ್ರೀಕಂಠ ಶಾಸ್ತ್ರಿಗಳು ಸ್ವತಃ ಜನ್ಮನ ಅದ್ವೈತಿಗಳು ದ್ವೈತ ವೇದಾಂತ ಪ್ರವರ್ತಕರಾದ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಅವ್ರಿಗಿರ್ತಕ್ಕಂಥ ನ್ಯಾಯ ವೈಶಾರ್ಧ್ಯ ಎಂಥದ್ದು ಅದರ ಬಗ್ಗೆ ಬರೆದಿರ್ತಕ್ಕಂಥದ್ದಾಗಿದೆ ಹಾಂ ಮಧ್ವಾ ಮಾಂಗ್ಸ್ ಅದನ್ನು ಅವರು ಕೊಡ್ತಾರೆ ಅಂದರೆ ಇವರ ಪಾಂಡಿತ್ಯ ಆ ಬಗೆಯಲ್ಲಿ ವಿಸ್ತರಿಸಿಕೊಂಡಿದ್ದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಕರ್ಮೀಮಾಂಸ ಆದಂಥ ಜೈಮಿನೀಯ ಶಾಸ್ತ್ರದ ಬಗೆಗೆ ಅವರು ಹೇಳ್ತಾರೆ ಮತ್ತು ಅವರು ಗೃಹಸ್ಥಾಶ್ರಮವೇ ಉತ್ತಮವೆಂದು ವಾದಿಸುತ್ತಿದ್ದ ಕುಮಾರರು ಪ್ರಭಾಕರರು ಕೊರೆಯಲ್ಲಿ ಏಕದಂಡಿ ಸನ್ಯಾಸವನ್ನು ಸ್ವೀಕರಿಸಿದ್ದರೆಂದು ಆನಂದಾನುಭವನ ನ್ಯಾಯರತ್ನ ದೀಪಾವಳಿ ಜ್ಞಾನಾಮೃತದ ಜ್ಞಾನಾಮೃತ ಸಿದ್ಧಿ ವ್ಯಾಖ್ಯಾ ಮುಂತಾದ ಗ್ರಂಥಗಳಿಂದ ತಿಳಿದು ಬರುವುದು ಹೀಗಾಗಿ ಎಂಥ ಮಹಾ ಮೀಮಾಂಸಕರು ಸನ್ಯಾಸ ಬೇಡವರದು ಕೊನೆಗೆ ಸನ್ಯಾಸಿಗಳೇ ಆದರು ತೋರ್ಪಡಿಸಿದ್ದಾರೆ ಅಂದರೆ ಅವರು ಥರೋನೆಸ್ ಯಾವ ಥರ ಇದೆ ಅಂತ ಮೀಮಾಂಸಾದಲ್ಲಿ ಎರಡು ಪಕ್ಷಗಳುಂಟು ಒಂದು ಭಟ್ಟಮತ ಭಟ್ಟಮತದ ದಾರಿಯಲ್ಲಿ ಬಂದಂಥವರು ಕುಮಾರ್ ಶಿಷ್ಯರಾದಂತಹ ವಾಚಸ್ಪತಿ ಮಿಶ್ರರು ಇವರೆಲ್ಲ ಗುರುಮತ ಅಂತ ಹೇಳ್ತಕ್ಕಂಥದ್ದು ಪ್ರಾಭಾಕರ ಮತ ಇಬ್ಬರೂ ಕೊನೆಗೆ ಏಕದಂಡಿ ಸನ್ಯಾಸಿಗಳೇ ಆದರು ಅಂತ ಅನ್ನುವುದನ್ನು ಆ ಪರಂಪರೆ ಗ್ರಂಥಗಳಿಂದಲೇ ಸೂಚನೆ ಮಾಡಿ ಅಂತಂದರೆ ಇವರ ಅಧ್ಯಯನದ ವ್ಯಾಪ್ತಿ ಅಥೆಂಟಿಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ ನಾಳೆ ಮತ್ತು ಕೆಲವು ವಿವರಗಳನ್ನು ನೋಡೋಣ ತುಂಬ ಅಂಶಗಳಿರೋದ್ರಿಂದ ಭಾಳ ಓಟ ಮಾಡ್ತಾ ಇದ್ದೀನಿ ನಾಳೆ ಒಂದ್ ಸ್ವಲ್ಪ ಉಸಿರು ಆಡಿಕೊಂಡು ಮಾತಾಡ್ತೀನಿ ಧನ್ಯವಾದ ನಮಸ್ಕಾರ ಈ ದಿವಸ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವ ಭಾರತೀಯ ಸಂಸ್ಕೃತಿ ಎಂಬ ಅತ್ಯಂತ ಮಹತ್ವಪೂರ್ಣವಾದ ಗ್ರಂಥದ ಪರಿಚಯ ನಮಗೆ ಕ್ರಮವಾಗಿ ಆಗ್ತಾ ಬಂದಿದೆ ಈ ಎರಡೂ ದಿವಸಗಳ ಉಪನ್ಯಾಸ ಮಾಲಿಕೆ ಶ್ರೀಯುತ ಬಿ ಆರ್ ಪ್ರಭಾಕರ್ ಅವರು ತಮ್ಮ ತಂದೆ ತಾಯಂದಿರು ಹಾಗೂ ಅವರ ಮಾವಂದಿರ ಸಂಸ್ಮರಣೆಯಲ್ಲಿ ಸಂಸ್ಥೆಯಲ್ಲಿ ಏರ್ಪಡಿಸಿರುವಂತಹ ದತ್ತಿಯ ಆಶ್ರಯದಲ್ಲಿ ನಡೆದಿದೆ ಹೀಗಾಗಿ ಸಭಾಮುಖದಲ್ಲಿ ಅವರ ಪ್ರಭಾಕರ್ ಅವರಿಗೂ ಅವರ ಹಿಡಿಯ ಕುಟುಂಬದ ಸದಸ್ಯರಿಗೂ ನಾವು ಅತ್ಯಂತ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ನಿನ್ನೆ ಮತ್ತು ಈ ದಿವಸ ಗ್ರಂಥದ ಪರಿಚಯ ನಮಗೆ ಆಗತಲೇ ಬಂದಿದೆ ಎಷ್ಟೋ ಜನ ಶ್ರೋತೃಗಳು ಹೇಳಿದರೆ ಮತ್ತು ನಮಗೂ ಗಣೇಶವ್ರಿಗೂ ಆ ಭಾವ ಬಂದಿರಲಿಕ್ಕೆ ಸಾಕು ಅಷ್ಟು ವಿಸ್ತಾರವಾದ ಮಾಹಿತಿಪೂರ್ಣವಾದ ಗ್ರಂಥವನ್ನು ಬರೀ ಮೂರು ಗಂಟೆಗಳ ಅವಧಿಯಲ್ಲಿ ಹೇಗೆ ಹಿಡಿದಿಡುವುದು ಅಂತ ಅದಕ್ಕೆ ನಿನ್ನೆ ಅವರು ಭಾಷಣವನ್ನು ಉಪಸಂಹಾರ ಮಾಡ್ತಾ ಹೇಳಿದ್ರು ಈ ಹೊತ್ತು ಸ್ವಲ್ಪ ಉಸಿರಾಡಿಕೊಂಡು ಮಾತನಾಡ್ತೀನಿ ಅಂತ ಅದು ಎಷ್ಟೋ ಜನ ಸಾಮಾನ್ಯ ಶ್ರೋತೃಗಳಿಗೆ ಉಸಿರು ಕಟ್ಟಿಸುವಂತೆ ಮಾಡಿದರೆ ಅಚ್ಚರಿ ಏನು ಪಡಬೇಕಾಗಿಲ್ಲ ಇದು ಒಂದು ಭಂಗ್ಯಂತರದಿಂದ ಈ ಹೊತ್ತಿನ ಕಾಲದಲ್ಲಿ ನಾವು ಮೂಲ ಗ್ರಂಥಗಳ ಅಧ್ಯಯನ ಅಧ್ಯಾಪನ ಅಧೀತಿ ಬೋಧಾಚರಣ ಪ್ರಚಾರಣೈ ಅಂತ ಶ್ರೀಹರ್ಷ ಯಾವ ರೀತಿಯಾಗಿ ಹೇಳ್ತಾನೋ ಆ ಕ್ರಮದಿಂದ ಎಷ್ಟು ದೂರಸಾಗಿ ಬಂದಿದ್ದೇವೆ ಎಂಬುದನ್ನು ಕೂಡ ಒಂದು ಬೆಟ್ಟು ಮಾಡಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಗಣೇಶರು ನಿನ್ನೆ ಮಾತನಾಡ್ತಿರಬೇಕಾದ್ರೆ ಹೇಳಿದ್ರು ಈ ಗ್ರಂಥಗಳ ಒಂದು ಟಿಪ್ಪಣಿಗಳನ್ನು ಕುರಿತೇ ಅಧ್ಯಯನವನ್ನು ನಡೆಸಬಹುದು ಪ್ರತ್ಯೇಕವಾದ ಅಧ್ಯಯನ ತರಗತಿಗಳನ್ನು ಈ ಗ್ರಂಥ ಬಂದಿದ್ದೇವೆ ಹೀಗಾಗಿ ಈ ಉಪನ್ಯಾಸವನ್ನು ಬಹಳ ಕಡಿಮೆ ಸಮಯದಲ್ಲಿ ಒಪ್ಪಿಕೊಂಡು ಇಲ್ಲಿ ಬಂದು ನಡೆಸಿಕೊಡ್ತಾ ಇದ್ದಾರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಈ ಉಪಕಾರಕ್ಕಾಗಿ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಮತ್ತೊಮ್ಮೆ ನಿವೇದಿಸ್ತಾ ಇದ್ದೇನೆ ಸಂಸ್ಥೆಯ ಒಂದು ಗೌರವವನ್ನು ಸ್ವೀಕರಿಸಿ ದಯಮಾಡಿ ಉಪಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ನಿನ್ನೆ ಇವತ್ತು ಈ ಮೂರು ಗಂಟೆ ಅವಧಿನಲ್ಲಿ ಮೂರು ಗಂಟೆಗಳ ಅವಧಿಯಲ್ಲಿ ಈ ಒಂದು ಭಾಷಣವನ್ನು ಅವಸರದ ಅಡುಗೆಯಾಗಿ ಬಡಿಸ್ತಾ ಇದ್ದೀನಿ ಬೆಂದಿಲ್ದೇ ಇರಬಹುದು ತುಂಬ ಬಿಸಿ ಬಿಸಿಯೂ ಆಗಿರಬಹುದು ಕೈ ಬಾಯಿ ಸುಡುವುದು ಮತ್ತು ಹೊಟ್ಟೆ ನೋವು ಬರೋದು ಆಗಬಹುದು ಏನು ಮಾಡೋದು ಆದರೆ ಅದಕ್ಕೆ ಮೂಲ ಧಾನ್ಯವನ್ನು ತರಕಾರಿನ ಸಂಭಾರ ಪದಾರ್ಥಗಳನ್ನು ಒದಗಿಸಿಕೊಟ್ಟ ಶ್ರೀಕಂಠಶಾಸ್ತ್ರಿಗಳದೆಲ್ಲ ದೋಷ ಇರಲಿ ಈಗಷ್ಟೇ ಶಶಿಕಿರಣ್ ಹೇಳದಂತೆ ನಾನು ಹಲವು ಬಾರಿ ಈ ವಿಷಯವನ್ನು ಪ್ರಸ್ತಾವಿಸಿದ್ದೀನಿ ಒಬ್ಬ ಇದರ ಅಡಿಟಿಪ್ಪಣಿಗಳನ್ನು ಓದಿಯೇ ವಿದ್ವಾಂಸ ಆಗಬಹುದು ಅಂತ ಅದು ಯಾವ ಅರ್ಥದಲ್ಲಿ ಅಂದರೆ ಇಲ್ಲಿಯ ಅಡಿಟಿಪ್ಪಣಿಗಳನ್ನು ತಾನೇ ಓದಿ ಅರ್ಥ ಮಾಡಿಕೊಳ್ಳೋ ಥರ ಸ್ಥಿತಿ ಬಂದರೆ ಅಂತ ಅರ್ಥ ಅಂದರೆ ಇಲ್ಲಿ ಹುಟ್ನೋಟ್ಸು ಅಷ್ಟು ಪಾಂಡಿತ್ಯಪೂರ್ಣವಾಗಿವೆ ಮೂಲ ಗ್ರಂಥಗಳನ್ನು ನೇರವಾಗಿ ಕಂಡಿದ್ದಾರೆ ಯಾವುದು ಬೇಕೋ ಅದನ್ನು ಅಲ್ಲಿಗೆ ಕೈಯಿಟ್ಟು ತೆಗೆದುಕೊಂಡಿದ್ದಾರೆ ಅಂದರೆ ಇದು ಯಾರೂ ಒದಗಿಸಿಕೊಟ್ಟ ಸಾಮಗ್ರಿ ಅಲ್ಲ ಅವರೇ ಮಾಡಿಕೊಂಡಿದ್ದು ಇದು ಸಿದ್ಧ ಸಾಮಗ್ರಿ ಅವರು ತಾವು ಸಾಧ್ಯ ಮಾಡಿಕೊಂಡದ್ದು ಅಂತ ಗೊತ್ತಾಗುತ್ತದೆ ನಿನ್ನೆ ಒಂದು ಅಂಶ ತಿದ್ದುಪಡಿ ಆಗಬೇಕು ಗೆಳೆಯ ಶಶಿ ನನಗೆ ಜ್ಞಾಪಕ ಮಾಡಿಕೊಟ್ಟಿದ್ರಿಂದ ಅದನ್ನು ಹೇಳಬೇಕು ವೈದಿಕ ಸಂಸ್ಕೃತಿಯಲ್ಲಿ ಅನಂತಾವೈ ವೇದಾಹ ಆಮೇಲೆ ನಾವೇದವಿನ್ ಮನುತೇತಂ ಬೃಹಂತಂ ಇದು ಎರಡೂ ಬೇರೆ ಬೇರೆ ಭಾಗಗಳು ಮಂತ್ರಭಾಗಗಳು ಆ ಬ್ರಾಹ್ಮಣದಲ್ಲೇ ಬರ್ತದೆ ತೈತ್ರಿಯ ಬ್ರಾಹ್ಮಣದಲ್ಲಿ ಎರಡೂ ಕೂಡ ಬರತಕ್ಕಂಥದ್ದು ಮೂರನೇ ಕಾಂಡದಲ್ಲಿಯೇನೆ ಅದು ಬರುವಂಥದ್ದು ಒಂದು ಹತ್ತನೇ ಪ್ರಶ್ನೆಯಲ್ಲಿ ಮತ್ತೊಂದು ಹನ್ನೆರಡನೇ ಪ್ರಶ್ನೆಯಲ್ಲಿ ಒಂದು ನಾಲ್ಕನೇ ಅನುವಾಕ ನಾಲ್ಕನೇ ಮಂತ್ರ ಹನ್ನೊಂದನೇ ಅನುವಾಕದ ನಾಲ್ಕನೇ ಮಂತ್ರ ಮತ್ತೊಂದು ಹನ್ನೆರಡನೇ ಅನುವಾಕದ ಒಂಬತ್ತನೇ ಮಂತ್ರ ಆಗಿ ಬರುತ್ತದೆ ಇದು ನಮಗೆ ಗಮನದಲ್ಲಿರಬೇಕು ಹಾಗೆ ನೋಡಿದಾಗ ಮೊದಲನೇದು ವೇದದ ಅನಂತ್ಯವನ್ನು ಹೇಳಿದರೆ ಎರಡನೇದು ತನ್ಮೂಲಕವಾಗಿ ಪರಮಾತ್ಮ ಜ್ಞಾನ ಅಂತ ಇದು ಅಲ್ಲಿರುವಂಥ ತಾತ್ಪರ್ಯ ಅದನ್ನು ತಿದ್ದುಪಡಿ ದಯವಿಟ್ಟು ಮಾಡಿಕೊಳ್ಬೇಕು ನಿನ್ನೆ ದಿವಸ ನಾವು ಆಧ್ಯಾತ್ಮಿಕ ಸತ್ಯಾನ್ವೇಷಣೆಯ ವಿವರಗಳನ್ನು ನೋಡ್ತಾ ಇದ್ವಿ ಇದೇ ಪ್ರಾಯಶಃ ಈ ಗ್ರಂಥದ ಅತ್ಯಂತ ದೀರ್ಘವಾದ ಭಾಗ ಅಂತಲೂ ಗೊತ್ತಾಗುತ್ತದೆ ಅದಕ್ಕಾಗಿ ಅವರ ಮಹತ್ವ ಸಂಸ್ಕೃತಿಯ ಜೀವಾಳ ಇರುವುದು ಅಂತಲೇ ಅಂದುಕೊಂಡು ಅದಕ್ಕೆ ಅಷ್ಟು ವಿಸ್ತೃತವಾದ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಈ ನಾನ್ನೂರು ಪುಟಗಳ ಒಳಗಿರುವ ಚಿಕ್ಕ ಗ್ರಂಥದಲ್ಲಿ ಇದಕ್ಕೆ ಅವರು ಎಪ್ಪತ್ತು ಪುಟದಷ್ಟು ಅವಕಾಶ ಕೊಟ್ಟಿದ್ದಾರೆ ಹತ್ತತ್ರ ಅರವತ್ತೇಳು ಎಪ್ಪತ್ತು ಪುಟದಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅವರ ಪ್ರಮಾಣ ಯಾವ ರೀತಿ ಆದದ್ದು ಅಂತ ತಿಳಿಯುತ್ತದೆ ಅಲ್ಲಿ ನಾನು ಕೆಲವೊಂದು ಅಂಶಗಳನ್ನು ಹೇಳಿದ್ದೆ ಅವರು ಮೊದಲಿಗೆ ಚಾರ್ವಾಕದಿಂದ ಆರಂಭ ಮಾಡ್ತಾರೆ ಚಾರ್ವಾಕ ಅನ್ನುವುದನ್ನು ಅವರು ಉಪೇಕ್ಷೆ ಮಾಡದೆ ಅದು ಲೋಕಾಯತ ಲೋಕದಲ್ಲಿ ವಿಸ್ತಾರವಾಗಿರುವಂಥದ್ದು ಅಂತೆಲ್ಲ ಹೇಳ್ತಾ ಇದರ ಪ್ರಭಾವವನ್ನು ನಾವು ಮೀಮಾಂಸಾಶಾಸ್ತ್ರದಲ್ಲಿಯೂ ನೋಡ್ತೀವಿ ಅಂತಾರೆ ಅದಕ್ಕೆ ಅವರು ಮತ್ತೆ ಕುಮಾರರಲ್ಲಿ ರೆಫರೆನ್ಸ್ ತೆಗೆದುಕೊಂಡು ಹೇಳ್ತಾರೆ ಪ್ರಾಯೇಣೈವಿಹಿ ಮೀಮಾಂಸಾ ಲೋಕೇ ಲೋಕಾಯತೀಕೃತ ತಾಮಾಸ್ತಿಕ ಪಥೆ ನೇತು ತಾಮಾಸ್ತಿಕ ಪಥೆ ನೇತು ಯತ್ನೋ ಅಯಂ ಯತ್ನೋ ಕೃತೋಮಯ ಅಂತ ಅನ್ನುವ ಮಾತನ್ನು ಹೇಳೋದನ್ನು ಶ್ಲೋಕವಾರ್ತಿಕದನ್ನು ಕೋಟ್ ಮಾಡ್ತಾರೆ ಮತ್ತು ಅವರು ಆಯುರ್ವೇದಾದಿ ಗ್ರಂಥಗಳಲ್ಲಿಯೂ ಅದರ ಛಾಯೆ ಹೇಗೆ ಕಂಡುಬರುತ್ತದೆ ಅಂತ ಹೇಳ್ತಾರೆ ಅವರ ಒಂದು ಸೈಡ್ ಲೈಟ್ಸ್ಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಿದ್ರೆ ಒಂದು ಕಡೆ ಎಪಿಗ್ರಫಿಯ ಕರ್ನಾಟಕದ ಹನ್ನೊಂದನೇ ಸಂಪುಟದಲ್ಲಿ ಲೋಕಾಯುತ ಪೊಳಲು ಅಂತ ಒಂದು ಊರಿನ ಉಲ್ಲೇಖ ಬರ್ತದೆ ಅದು ಕರ್ನಾಟಕದಲ್ಲಿ ಕೂರವಾಡಿಯ ಬಳಿಯ ಲೋಕಾಯಿತ ಪೊಳಲು ಅಂತನ್ನುವಂಥದ್ದು ಲೋಕಾಯಿತ ಪೊಳಲು ಗುಂಡೇರಿ ಅಂತ ಒಂದು ಗ್ರಾಮ ಹತ್ತನೇ ಶತಮಾನದಲ್ಲಿತ್ತು ಅಂತ ಇದನ್ನು ಲೋಕಾಯಿತ ಲೋಕಾಯತ ಅಂತ ಹೇಳ್ಬೋದಾ ಅಂತಂದರೆ ಅಲ್ಲ ಅದು ಲೋಕಾದಿತ್ಯ ಅಂತ ಇರಬೇಕು ಲೋಕಾದಿತ್ಯ ಪೊಳಲು ಲೋಕಾದಿತ್ಯನ ಹೆಸರಿನಲ್ಲಿರುವಂಥ ಗ್ರಾಮ ಅಂತ ಇದೇನು ದೊಡ್ಡ ವಿಷಯ ಅಂತ ಅನಿಸ್ಬೋದು ಆದರೆ ಈ ಕಾಲದ ವಿಪರೀತವಾದಿಗಳು ಮಹಿಷಾಸುರ ದಿನಾಚರಣೆ ಮಾಡುವಂಥವ್ರು ಇಂಥವರೆಲ್ಲ ಇರುವಾಗ ಓ ಲೋಕಾಯತರಿಗೆ ಒಂದು ಗ್ರಾಮ ಇತ್ತು ಅಂತ ಅಂದುಕೊಂಡು ಹಾಗೆಲ್ಲ ಅನಾಹುತ ಮಾಡಬಾರದು ಅಂತ ಅಂತನೋ ಎಚ್ಚರಿಕೆ ಅವರನ್ನು ಈ ರೀತಿ ತೊಡಗಿಸಿರ್ಬೋದು ಅನಿಸುತ್ತದೆ ಲೋಕಾಯಿತ ಆದಿತ್ಯ ಆಯ್ತ ಹೇಗಾಗುತ್ತದೆ ನಾವು ತುಳುವಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆದಿತ್ಯವಾರ ಅನ್ನೋದು ಐತ ಅಂತಲೇ ಅಲ್ಲಿ ಕರೀತಾರೆ ಎಷ್ಟೋ ಜನಕ್ಕೆ ಆದಿತ್ಯ ಅನ್ನೋರು ತುಳುನಾಡಿನಲ್ಲಿ ಐತ ಅಂತಲೇ ಹೆಸರಿಟ್ಕೋತಾರೆ ಶುಕ್ರ ಅನ್ನೋದು ತುಕ್ರ ಅಂತ ಇಟ್ಕೊಳ್ತಾರೆ ಬೂಧ ಅನ್ನೋದು ಬೂಧ ಅಂತ ಹೀಗೆ ಅದು ಅಪಭ್ರಂಶ ಆಗುವ ರೀತಿ ಎಂಥದ್ದು ಅಂತ ನೋಡಿದ್ರೇ ಇವರು ಈ ಸಣ್ಣ ವಿಷಯಗಳನ್ನು ಕೂಡ ಗಮನ ಇಡ್ತಾರೆ ಅನ್ನೋದಕ್ಕೆ ನಮಗಿಂತ ಎಷ್ಟೋ ಅಂಶಗಳು ತಿಳಿದು ಬರ್ತದೆ ಆಮೇಲೆ ಅವರು ಬುದ್ಧ ಬ್ರಾಹ್ಮಣ ವೈರಿಯೂ ಆಗಿರಲಿಲ್ಲ ಸನಾತನ ಧರ್ಮದ ವಿರೋಧಿಯೂ ಆಗಿರಲಿಲ್ಲ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ತೋರ್ಪಡಿಸ್ತಾರೆ ಅದಕ್ಕೆ ಅವರು ನೇರವಾಗಿ ಧಮ್ಮಪದ ಸುತ್ತ ನಿಪಾತ ಇಂಥ ಗ್ರಂಥಗಳಿಂದಲೇ ತೆಗೆದುಕೊಳ್ತಾರೆ ಏಕೆಂದರೆ ಕೆಲವರೆಲ್ಲ ಈಚೆಗೂ ನನಗೆ ಯಾರೋ ಗೆಳೆಯರು ಇಂದು ಒಂದು ವಾಟ್ಸಪ್ನ ಫಾರ್ವರ್ಡ್ ಕಳಿಸಿದ್ರು ನೀವು ಒಂದು ಕಡೆ ಭಾಷಣ ಮಾಡ್ತಾ ಬುದ್ಧ ಸನಾತನ ಧರ್ಮದ ವೈದಿಕದ ಅಂಶಗಳನ್ನೇ ತೊಗೊಂಡಿದ್ದಾನೆ ಅಂತ ಹೇಳಿದ್ದಕ್ಕೆ ಇಲ್ಲಿ ನೋಡಿ ಯಾರೋ ಆಕ್ಷೇಪ ಮಾಡಿದ್ದಾರೆ ಅಂತ ಯಾರಾದರೂ ಆಕ್ಷೇಪ ಮಾಡ್ಕೊಂಡು ಹೋಗಲಿ ಆ ಬಗ್ಗೆ ಚಿಂತೆ ಇಲ್ಲ ಸತ್ಯ ಹೇಗಿದೆ ಅನ್ನೋದನ್ನು ನೋಡಬೇಕು ಬುದ್ಧನೇ ಸ್ವಯಂ ಹೇಳ್ತಾನೆ ಆ ಬಮ್ಮಣವಗ್ಗ ಸಮಣ ಸಮಣವಗ್ಗ ಅನ್ನೋದ್ರೊಳಗೆ ನೋಡಿದ್ರೆ ನಮಗೆ ತಿಳಿಯುತ್ತದೆ ಅನ್ನೋಣ ಆಮೇಲೆ ಅವರು ಅಟ್ಟಕಥಾ ಅಂತ ಬೌದ್ಧ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಭಾಗ ಪ್ರಮುಖವಾದಂಥ ಪಾಲಿ ಸ್ರೋತಸ್ಸುಗಳಲ್ಲಿ ಅದು ಒಂದು ಅದರೊಳಗೆ ಹೇಗೆ ಹದಿನೆಂಟು ಆಯಿತು ಅನ್ನುವುದನ್ನು ಮತ್ತು ಬುದ್ಧನ ವಿಗ್ರಹಗಳ ಆರಾಧನೆ ಮಾಡೋದಕ್ಕೆ ಯಾವಾಗ ಆರಂಭವಾಯಿತು ಎಲ್ಲಿಂದ ದೇಶಕಾಲವನ್ನು ಕೊಡ್ತಾರೆ ಮಧುರೆಯಿಂದ ಬುದ್ಧನ ವಿಗ್ರಹ ರೂಪದ ಆರಾಧನೆ ಮತ್ತು ಗಂಧಾರದ ಕಡೆಗೆ ಹೋಯಿತು ಅಂತ ಹೇಳ್ತಾರೆ ಅಂದರೆ ಗ್ರೀಕರಿಂದ ಬುದ್ಧನ ವಿಗ್ರಹ ಆರಾಧನೆ ಬಂದಿದ್ದೆಲ್ಲ ಭಾರತೀಯ ಮೂಲದ್ದೇ ಅದಕ್ಕೆ ಗ್ರೀಕ್ ಅಲಂಕಾರವನ್ನು ಶೈಲಿಯನ್ನು ಆಮೇಲೆ ರೂಪಿಸಿಕೊಂಡದ್ದು ಅಂತ ಎಷ್ಟು ಸಣ್ಣ ವಿವರಗಳನ್ನು ಇಂಥ ಚಿಕ್ಕ ಗ್ರಂಥಗಳಲ್ಲಿ ಕೂಡ ಬಿಡದೆ ಕೊಡ್ತಾರೆ ಅನ್ನೋದು ಅವರ ಶಕ್ತಿ ಸಾಮರ್ಥ್ಯಕ್ಕೆ ಸಾಧ್ಯತೆ ಮತ್ತು ಬೌದ್ಧ ತರ್ಕ ಹೇಗೆ ಬೆಳೀತಾ ಬಂತು ಅನ್ನೋದನ್ನು ಹೇಳ್ತಾರೆ ಆಮೇಲೆ ಅವರು ಮಾಧ್ಯಮಿಕ ತರ್ಕ ಹೇಗೆ ಬೆಳೀತು ಯೋಗಾಚಾರ ತರ್ಕ ಹೇಗೆ ಬೆಳೆಯಿತು ಸೌತ್ರಾಂತಿಕ ತರ್ಕ ಹೇಗೆ ಬೆಳೆಯಿತು ಅದನ್ನು ಹೇಳ್ತಾರೆ ಮತ್ತು ಧರ್ಮಕೀರ್ತಿ ಮೊದಲಾದವರೆಲ್ಲ ಹೇಗೆ ದಾಕ್ಷಿಣಾತ್ಯರು ಅಂತ ಹೇಳ್ತಾರೆ ಮತ್ತು ಅವರಿಂದ ಯೋಗಾಚಾರ ತರ್ಕ ಯಾವ ಥರ ಬೆಳೆಯಿತು ಅನ್ನೋದನ್ನು ಹೀಗೆ ತೋರ್ಪಡಿಸಿಕೊಡ್ತಾರೆ ಅಂದರೆ ಈ ವಿವರಗಳು ಚೆನ್ನಾಗಿ ಈ ವಿಷಯಗಳಲ್ಲಿ ತಿಳುವಳಿಕೆ ಇದ್ದವ್ರಿಗೆ ಹೆಚ್ಚಿನ ಬೆಳಕನ್ನು ಕೊಡ್ತಕ್ಕಂಥವಾಗಿದೆ ಭಾರತೀಯ ಸಂಸ್ಕೃತಿ ನಾವುಗಳೇನು ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯನ್ನು ಕುರಿತು ತಿಳ್ಕೊಳ್ಬೇಕಾದವರಿಗೆ ಭಾಳ ಉಪಾದೇಯವಾದ ಮೂಲ ಗ್ರಂಥ ಅಂತ ಆದರೆ ಅದನ್ನು ತೆಗೆದುಕೊಂಡು ಓದೋಕ್ಕೆ ಆರಂಭ ಮಾಡಿದ್ರೆ ನಮಗೆ ಎಷ್ಟೋ ವಿಷಯ ಗೊತ್ತಾಗಲಿಲ್ವಲ್ಲ ಅಂದರೆ ಇದರ ಮೂಲಕ ಗೊತ್ತುಪಡಿಸ್ಕೊಳ್ಳೋದಕ್ಕೆ ಬೇರೆ ಕಡೆ ಹುಡುಕಾಡಿ ಅಂತ ಇದನ್ನು ಇಟ್ಕೊಂಡು ಹುಡುಕಾಡಿ ಮತ್ತು ಅಲ್ಲಿಂದ ತಿರ್ಗಿ ಇದಕ್ಕೆ ವಾಪಸ್ಸು ಬನ್ನಿ ನಮ್ಮಲ್ಲಿ ವಿದ್ಯಾಭ್ಯಾಸದ ಕ್ರಮ ಹಾಗೆ ರಘುವಂಶದಿಂದ ಕಾವ್ಯಾಭ್ಯಾಸ ಆರಂಭ ಮಾಡ್ತಾಯಿದ್ರು ರಘುವಂಶಕ್ಕೆ ಮುಗಿಸ್ತಾ ಇದ್ದರು ನಮ್ಮ ಪದ್ಮ ಸುಬ್ರಹ್ಮಣ್ಯಮ್ ಹೇಳ್ತಾರೆ ನೂರೆಂಟು ಕರ್ಣಗಳ ಪೈಕಿ ಮೊದಲನೇ ಕರ್ಣವೇ ತುಂಬ ಕಷ್ಟ ಅಂತ ತಲಪುಷ್ಪಪುಟ ಕರ್ಣ ಅದೇ ರೀತಿ ಮೊದಲ ಸಂಗೀತ ಪಾಠವೇ ಬಹಳ ಕಷ್ಟಕಾರಿಯಾದದ್ದು ಮಾಯಾಮಾಳವುಗಳ ರಾಗ ನೋಡಿದ್ರೆ ಗೊತ್ತಾಗುತ್ತದೆ ಭಾಳ ಆಟ್ ಆಲ್ಟ್ರನೇಟಿವ್ ಆಗಿ ಹತ್ತಿರ ಸ್ವರಗಳಿರ್ತಕ್ಕಂಥದ್ದು ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ಶ್ರುತ್ಯಂತರ ಎಷ್ಟು ಇಟ್ಕೊಳ್ಬೇಕು ಅನ್ನುವ ಎಚ್ಚರಿಕೆ ಬೇಕಾಗುತ್ತೆ ಸರಳವಾಗಿ ಶಂಕರಾಭರಣದಲ್ಲಿ ಮಾಡ್ಬೋದಾಗಿತ್ತು ಎಲ್ಲ ಕೇಕ್ ಕತ್ರಸ್ ತಂಗಿ ಈಕ್ವಿಡ್ ಆಗಿವೆ ಸ್ವರಗಳು ಅಂತಂದರೆ ಅದು ಹಾಗಲ್ಲ ಹೀಗಾಗಿ ಪಾಳನೀಯ ಸೂತ್ರಗಳನ್ನು ನೋಡಿದ್ರೂ ಗೊತ್ತಾಗುತ್ತದೆ ಸಂಧಿಯ ಸಂಬಂಧಪಟ್ಟಂಥ ಸೂತ್ರ ನಿಮಿಮಗಳು ತುಂಬ ವಿಶೇಷವಾಗಿವೆ ಅಲ್ಲಿಯ ಬಹಳ ಜಾಟಿಯಲ್ಲಿಯೇ ಇರತಕ್ಕಂಥದ್ದು ಅಲ್ಲಿಯ ಆ ಸೂತ್ರ ವ್ಯವಸ್ಥೆಗೆ ಹೆಚ್ಚಿನ ಪರಿಷ್ಕಾರ ಬೆಲೆ ಕೂಡ ಬರುವಂಥದ್ದು ಹಾಗಾಗಿ ಮೊದಲ ಮೊದಲ ಪಾಠಗಳೇ ಬಹಳ ಕಷ್ಟದ ಪಾಠಗಳಾಗಿರುತ್ತವೆ ಹಾಗೆ ಇದನ್ನು ಕೂಡ ಸ್ವೀಕರಿಸಬೇಕು ಅಂತಂದರೆ ತಪ್ಪಿಲ್ಲ ಅಂತ ಅನಿಸುತ್ತದೆ ಆಮೇಲೆ ಅವರು ಬೌದ್ಧ ಪ್ರಭಾವ ನಮ್ಮಲ್ಲಿ ಬೇಕಾದಷ್ಟಿದೆ ಬೌದ್ಧರು ಸನಾತನ ಧರ್ಮದ ಒಂದು ಶಾಖೆಯೇ ಹೇಗೋ ಹಾಗೆ ಅವರು ಸನಾತನ ಧರ್ಮಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾರೆ ಬೆಳೆದಾಗದಾಗುತ್ತದೆ ಅಂತ ಈ ಭಗವತಿ ಇರ್ಬೋದು ಮತ್ತು ಶಾಸ್ತ್ರ ಅಯ್ಯಪ್ಪ ಅಯ್ಯನಾರ್ ಅಂತೆಲ್ಲ ಕರೀತಾರಲ್ಲ ಮಣಿಕಂಠ ಆತ ಮಂಜುನಾಥ ಮತ್ತೆ ಗಾ ಮುರುಘ ಕೊನೆಗೆ ಅವರು ವೆಂಕಟರಮಣನನ್ನ ಧರ್ಮರಾಜ ಇತ್ಯಾದಿಗಳನ್ನು ಕೂಡ ಬಿಡೋದಿಲ್ಲ ಈ ದೇವಸ್ಥಾನಗಳ ಆರಾಧನೆಗಳಲ್ಲಿ ಕೂಡ ಬೌದ್ಧಾಂಶಗಳಿವೆ ಅಂತ ಇವು ಎರಡೂ ಬೇರೆಯಲ್ಲ ಅನ್ನೋದು ನಮಗೆ ಗಮನದಲ್ಲಿದ್ದಾಗ ಮುಜುಗರಗಳು ಆಗುವಂಥದ್ದಲ್ಲ ಅಂತ ಗೊತ್ತಾಗುತ್ತದೆ ಕೊನೆಗೆ ಅವರು ಹೇಳ್ತಾರೆ ಹದಿನಾರನೇ ಶತಾಬ್ದದಲ್ಲಿ ಪೋರ್ಚುಗೀಸರು ಬಂದು ಕನ್ನೇರಿ ಸಂಘಾರಾಮದಲ್ಲಿದ್ದ ಬೌದ್ಧರನ್ನೆಲ್ಲ ಬಲವಂತವಾಗಿ ಕ್ರಿಸ್ತ ಮತಕ್ಕೆ ಸೇರಿಸಿಕೊಂಡಾಗ ಬೌದ್ಧ ನಮ್ಮ ದೇಶದಿಂದ ಅಸ್ತಂಗತವಾಯಿತು ಅಂತ ಅಂದರೆ ಹದಿನಾರನೇ ಶತಮಾನ ಸುಟ್ಟಿಗೆ ಕನ್ನೇರಿ ಸಂಗಾರಾಮ ಎಲ್ಲಿತ್ತು ಹಾರ್ಟ್ ಆಫ್ ಮುಂಬೈ ಮುಂಬೈನಲ್ಲಿ ಸಮುದ್ರ ತೀರದಲ್ಲಿ ಕನ್ನೇರಿ ಇದೆ ಅಲ್ಲಿ ಈಗಲೂ ಆ ಗುಹೆಗಳಿದೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ ಪಿ ವಿ ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಈ ಬಗ್ಗೆ ಬರೀತಾರೆ ಆಮೇಲೆ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಬೌದ್ಧ ವಿಜಯನಗರದ ಆರಂಭದ ಹೊತ್ತಿಗೆ ಇಲ್ಲವಾಗಿತ್ತು ಅನ್ನುವ ಮಾತನ್ನು ಕೂಡ ತಿಳಿಸ್ತಾರೆ ಮೇಲೆ ಜೈನದ ಬಗ್ಗೆ ಎಷ್ಟೋ ವಿಷಯಗಳನ್ನು ಹೇಳ್ತಾ ಬರ್ತಾರೆ ಅಲ್ಲಿ ಜೈನ ನ್ಯಾಯ ಆ ಸಪ್ತಭಂಗಿಯ ನಯ ಅಂತ ಏನಿದೆ ಅದನ್ನು ಕುರಿತು ಅವರು ಹೇಳ್ತಾ ಹೋಗ್ತಾರೆ ಐದು ಬಗೆಯ ಜ್ಞಾನಗಳು ಉಂಟು ಅದರೊಳಗೆ ಒಂದನೇದನ್ನು ನಾವು ಶ್ರುತ ಅಂತ ಕರಿತೀವಿ ಆ ಶ್ರುತ ಅನ್ನೋದ್ರೊಳಗೆ ನಾವು ಈ ಸಪ್ತಭಂಗಿಯ ನಯವನ್ನು ನೋಡ್ತೀವಿ ಅಂತ ಇಲ್ಲಿ ಅವರು ತತ್ವಾರ್ಥರಾಜ ವಾರ್ತಿಕ ಅಂತ ಒಂದು ಗ್ರಂಥ ತಾರ್ಕಿಕ ಗ್ರಂಥ ಅಕಲಂಕ ಅಂತ ಮಹಾದೊಡ್ಡ ಜೈನ ತಾರ್ಕಿಕ ಅಥವಾ ಕರ್ನಾಟಕದವನೇ ಅವನು ಬರೆದಂಥ ಒಂದು ಗ್ರಂಥ ಆದ್ದರಿಂದ ಅವರು ಆಧಾರ ತೆಗೆದುಕೊಳ್ತಾರೆ ತದ್ವಿಧಾನ ವಿವಕ್ಷ ಯಾಂ ಸ್ಯಾದಸ್ತಿ ಸ್ಥಿತಿ ಗತಿರ್ಭವೇತ್ ಸ್ಯಾನ್ಯಾಸ್ತಿ ಇತಿ ಪ್ರಯೋಗ ಸ್ಯಾ ತನ್ನ ನಿಷೇಧೆ ವಿವಕ್ಷಿತೆ ಅಂತ ಒಂದು ಫುಟ್ ನೋಟ್ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಇವರಿಗೆ ಜೈನರ ಬಗ್ಗೆ ಬರೆಯುವಾಗ ಒಂದು ಪ್ರಾಥಮಿಕವಾದ ಗ್ರಂಥದಲ್ಲಿ ಜೈನ ತಾರ್ಕಿಕ ವರೆಣ್ಯನೊಬ್ಬನ ಮೂಲ ಗ್ರಂಥದಿಂದ ಉಲ್ಲೇಖ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಯಾವ ಇರಾದೆ ಆದರೆ ಇಂಥದ್ದೆಲ್ಲ ಇದೇ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಳ್ಳಿ ನೋಡಿ ಅನ್ನುವಂಥದ್ದು ಅಷ್ಟಕ್ಕೆ ನಿಲ್ದೇ ಅವರು ದ್ರವ್ಯ ಸಂಗ್ರಹ ಪಂಚಾಸ್ತಿಕಾಯ ಈ ರೀತಿಯಾದ ಜೈನ ಗ್ರಂಥಗಳಿಂದ ಕೂಡ ಉಲ್ಲೇಖಗಳನ್ನು ಕೊಡ್ತಾರೆ ಈಗ ಅವರು ಯಾವುದನ್ನೂ ಆಧಾರ ಇಲ್ಲದೆ ಕೊಡಲ್ಲ ಅದರಿಂದಲೇ ಅವರು ಬದುಕಿರುವವರೆಗೂ ಅವ್ರ ಜೊತೆ ಯಾರೂ ಬಾಯಿ ಕೊಟ್ಟು ಮಾತಾಡೋಕ್ಕಾಗಲಿಲ್ಲ ಅವರಿಗೆ ಒಂದು ಬಗೆಯ ದಿವ್ಯ ನಿರ್ಲಕ್ಷ್ಯ ಇತ್ತು ಲೋಕ ಲೋಕ ವಿಷಯದಲ್ಲಿ ಕಾರಣ ಇದೇನೆ ಈಚೆಗೆ ಇಲ್ಲಿಗೆ ಬರೋಕ್ ಮುಂಚೆ ಗೆಳೆಯ ವಾಸು ಹೇಳ್ತಾ ಇದ್ದೆ ಟಿ ಎಸ್ ಎಲಿಯಟನ್ ವಿಷಯದಲ್ಲಿ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದೆ ಇದ್ದಾಗ ಅವರು ಇಂಗ್ಲೀಷ್ ಪ್ರೊಫೆಸರ್ಗಳಿಗೋಸ್ಕರ ಟಿ ಎಸ್ ಎಲಿಯೆಟ್ ಬಗ್ಗೆ ಭಾಷಣ ಮಾಡಿದರು ಅಂತ ಹಿಸ್ಟ್ರಿ ಪ್ರೊಫೆಸರ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಂಬ್ರಿಡ್ಜ್ ಇತ್ಯಾದಿಗಳ ಕ್ಷೇತ್ರಗಳಲ್ಲಿ ಓದ್ಕೊಂಡು ಬಂದಂಥ ಸಿ ಡಿ ಮೊದಲಾದವರು ಮೊದಲಾದವರಿದ್ದಂಗೆ ಅವರು ಆ ಭಾಷಣವನ್ನು ಮಾಡಿದರು ಅಂತಂದರೆ ಅವರಿಗೆ ಯಾವ ಮಾತ್ರದ ಪಾಂಡಿತ್ಯ ಇತ್ತು ಟಿ ಎಸ್ ಎಲಿಯಟ್ ಅರ್ಥ ಆಗೋದಕ್ಕೆ ಭಾರತೀಯ ತತ್ವಜ್ಞಾನ ತಿಳುವಳಿಕೆ ಇರಬೇಕಾಗಿತ್ತು ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಆಮೇಲೆ ಅವರು ಈ ಜೈನರಲ್ಲಿ ಕೂಡ ಈ ಶ್ವೇತಾಂಬರ ದಿಗಂಬರ ಅಂತಿರೋದೊಳಗೆ ದಿಗಂಬರರು ಜೈನ ಸ್ತ್ರೀಯರಿಗೆ ಈ ಜನ್ಮದಲ್ಲಿ ಮೋಕ್ಷ ಇಲ್ಲ ಅಂತ ಬರೆದಿದ್ದಾರೆ ಅಂತಲೂ ಹೇಳ್ತಾರೆ ಅದು ಸತ್ಯ ಮತ್ತು ನೋಡಿ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಜೆಂಡರ್ ಡಿಸ್ಪ್ಯಾರಿಟಿ ಇತ್ಯಾದಿಯನ್ನು ಮಾಡ್ತಾ ಬಂದುಬಿಟ್ರು ಹಾಗಾಗಿ ಇವುಗಳೆಲ್ಲ ಹುಟ್ಟಿದ್ವು ಈ ಥರ ಅಂತ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನೋಡಿದ್ರೆ ಗೊತ್ತಾಗುತ್ತದೆ ನೀವು ಜೈನರಾದರೂ ಕೂಡ ದಿಗಂಬರ ಪರಂಪರೆಯಲ್ಲಿ ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಮುಂದಿನ ಜನ್ಮದಲ್ಲಿ ಅವರು ಪುರುಷರಾಗಿ ಹುಟ್ಟಬೇಕು ಅಂತ ಯಾಕೆಂದರೆ ದೈಗಂಬರಿಗೆ ಇಲ್ಲದೆ ಮೋಕ್ಷ ಇಲ್ಲ ಸ್ತ್ರೀಯರು ದಿಗಂಬರವಾಗೋದಕ್ಕೆ ಸಾಧ್ಯವಿಲ್ಲ ಅಲ್ಲಿ ಸನ್ಯಾಸಿನೀರಾಗೋಕ್ಕೆ ಸಾಧ್ಯ ಇಲ್ಲ ಈ ಥರದ್ದೆಲ್ಲ ಅಂತ ಇಷ್ಟು ಅಂಶಗಳನ್ನು ಅಲ್ಲಲ್ಲಲ್ಲಿ ಕೊಡ್ತಾ ಹೋಗ್ತಾರೆ ಆಮೇಲೆ ಅವರು ನಮ್ಮ ರಾಜ್ಯದಲ್ಲಿ ಹೇಗೆ ಜೈನ ಮತ ಬೆಳೆದಿದೆ ಕರ್ನಾಟಕದಲ್ಲಿ ಯಾಕೆಂದರೆ ಕರ್ನಾಟಕ ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಜೈನಕ್ಕೆ ತುಂಬ ದೊಡ್ಡ ಬೆಲೆ ಇದೆಯಲ್ಲ ಅದನ್ನು ಇಟ್ಕೊಂಡು ಹೇಳ್ತಾರೆ ಆಮೇಲೆ ಹೊಯ್ಸಳರು ಜೈನರಾಗಿದ್ದರೆ ನಮ್ಮ ಯಾವ ರಾಜರೂ ಕೂಡ ಯಾವುದೇ ಒಂದು ಮತಕ್ಕೆ ಕಂಡುಕೊಂಡು ಮಿಕ್ಕಿದ್ದನ್ನು ಉಪೇಕ್ಷೆ ಮಾಡಿದ್ದು ತಿರಸ್ಕಾರ ಮಾಡಿದ್ದು ಇಲ್ಲ ಅನ್ನೋಷ್ಟು ಕಡಿಮೆ ಅವ್ರು ಹೇಳ್ತಾರೆ ಅವರು ಆ ಥರದಕ್ಕೆ ಯಾವುದಕ್ಕೂ ಆಧಾರವಾಗಿರಲ್ಲ ಶ್ರೀ ವೈಷ್ಣವರು ಆಗ್ಬಿಟ್ರು ಈ ಥರದ್ದೆಲ್ಲ ಏನೂ ಇಲ್ಲ ಎಲ್ಲವನ್ನು ನಿಷ್ಪಾಕ್ಷಿಕವಾಗಿ ನೋಡ್ತಾ ಇದ್ದರು ಜೈನ ವೈಷ್ಣವ ಶೈವ ಬೌದ್ಧ ಮತಗಳನ್ನೆಲ್ಲ ನಿಷ್ಪಾಕ್ಷಿಕವಾಗಿ ನೋಡುತ್ತಿದ್ದರು ಜೈನರೊಡನೆ ವಿವಾಹ ಸಂಬಂಧ ಇಟ್ಟುಕೊಂಡಿದ್ದರು ಬಸ್ತಿಗಳನ್ನು ಕಟ್ಟಿ ಪೋಷಿಸಿದ್ರು ಶಿವ ದೇವಾಲಯಗಳನ್ನು ಕಟ್ಟಿದ್ರು ವಿಷ್ಣು ದೇವಾಲಯಗಳನ್ನು ಕಟ್ಟಿದ್ರು ವಿಷ್ಣುವರ್ಧನ ತನ್ನ ಅಂತ್ಯದಶೆಯಲ್ಲಿ ಕೂಡ ಜೈನ ದೇವಾಲಯಗಳ ಪ್ರಸಾದ ಸ್ವೀಕರಿಸುತ್ತಿದ್ದನೆಂದು ಶಾಸನಗಳಿಂದ ತಿಳಿದು ಬರ್ತದೆ ಅಂತ ಹೇಳ್ತಾರೆ ಹೀಗಾಗಿ ರಾಮಾನುಜರು ಜೀವಭಯದಿಂದ ತಮಿಳ್ನಾಡಂದು ಬಿಟ್ಟು ಬಂದಿದ್ದಲ್ಲ ಇವರು ಹೇಳ್ತಾರೆ ಮುಂದೆ ಕ್ರಿಮಿಕಂಠ ಚೋಳ ಅನ್ನೋನೇ ಇರಲಿಲ್ಲ ಆ ಕಾಲದಲ್ಲಿ ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತಲೂ ಹೇಳ್ತಾರೆ ಮತ್ತು ಚೋಳರನ್ನು ನೋಡಿದ್ರೂ ಗೊತ್ತಾಗುತ್ತೆ ಅವರು ಪಾರಮ್ಯ ಇಟ್ಕೊಂಡು ವೈಷ್ಣವರನ್ನು ಅಷ್ಟೆಲ್ಲ ಹಿಂಸೆ ಮಾಡಿದ್ರು ಇಷ್ಟೆಲ್ಲ ಹಿಂಸೆ ಮಾಡಿದ್ರು ಅಂತ ಏನೂ ಆಧಾರ ಕಾಣಿಸುವಂಥದ್ದಲ್ಲ ಅದೆಲ್ಲ ಕಮಲಹಾಸನ್ ದಶಾವತಾರಂ ಸಿನಿಮಾದಲ್ಲಿ ಕಾಣಿಸುವ ದುರ್ದಶಾವತಾರ ಅಂತ ರಾಮಾನುಜರು ಜೀವಗಳರಾಗಿ ಬಂದಿದ್ದಲ್ಲ ಮತ ಪ್ರಚಾರಕ್ಕಾಗಿ ಇಲ್ಲಿ ಎಲ್ಲರಿಗೆ ಅವರ ವಿಷಯಗಳನ್ನ ತಿಳಿಸಬೇಕು ಅಂತ ಬಂದರು ಅನ್ನೋದನ್ನೆಲ್ಲ ಹೇಳ್ತಾರೆ ಆಮೇಲೆ ವಿಜಯನಗರದ ಕಾಲದಲ್ಲಿ ಜೈನರು ಸಾಕಷ್ಟು ಇದ್ದರು ಅವರ ಅಧೀನರಾಗಿದ್ದ ಕಾರ್ಕಳದವರು ಮತ್ತು ಚೌಟರು ದಕ್ಷಿಣ ಕನ್ನಡದವರು ಇವರೆಲ್ಲ ಜೈನ ಮತೀಯರೇ ಆಗಿದ್ದರು ಅಂತ ಆ ವಿವರಗಳನ್ನು ಕೊಡ್ತಾರೆ ಅಂದರೆ ಆ ಮತದ ವಿಷಯವನ್ನು ದರ್ಶನದ ಅಂಶಗಳನ್ನು ಹೇಳುವುದರ ಜೊತೆಗೆ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಭೌಗೋಳಿಕವಾಗಿ ಎಲ್ಲಿ ಇದ್ದರು ಎಲ್ಲಿ ಯಾವ ಪ್ರಾಬಲ್ಯ ಇತ್ತು ಇಂಥ ವಿಷಯಗಳನ್ನು ತಿಳಿಸ್ತಾರೆ ಮತ್ತು ಸಾಂಖ್ಯವನ್ನು ಕುರಿತು ಹೇಳ್ತಾ ಸಾಂಖ್ಯವನ್ನು ಒಂದು ಬಗೆಯ ಜ್ಞಾನಪಾರಮ್ಯ ಅಂದರೆ ಯೋಗವನ್ನು ಭಕ್ತಿಪಾರಮ್ಯ ಅಂತ ಹೇಳಬಹುದು ಅನ್ನುವ ಬಹಳ ಒಳ್ಳೆಯ ಅಂತರ್ದೃಷ್ಟಿಯನ್ನು ಕೊಡ್ತಾರೆ ಬ್ರಹ್ಮಿಪೂತರಾದಂಥ ರಂಗಪ್ರೀಸ್ ಮಹಾದೇಶಿಕರು ಸದಾ ಹೇಳ್ತಾ ಇದ್ರು ನಮ್ಮಲ್ಲಿ ನ್ಯಾಯ ವೈಶೇಷಿಕಗಳನ್ನು ತುಂಬ ಮುಂದೆ ಮಾಡಿಕೊಂಡು ಹೋಗೋದಾಗಿದೆ ಸಾಂಖ್ಯ ಯೋಗಗಳನ್ನು ಇಟ್ಟುಕೊಂಡಿದ್ರೆ ಸ್ವಲ್ಪ ಜಗಳಗಳು ಕಡಿಮೆ ಆಗ್ತಾ ಇತ್ತು ಉಪಾಸನಾ ರೂಪವಾಗ್ತಾ ಇತ್ತು ವಿಚಾರ ಶುದ್ಧ ವಿಚಾರವಾಗಿ ಶುಷ್ಕ ತರ್ಕವಾಗದೆ ಮತ್ತು ಶ್ರದ್ಧಾಭಕ್ತಿ ನಿಷ್ಠವಾದಂಥ ಉಪಾಸನೆ ಬೆಳೀತಾ ಇತ್ತು ಅಂತ ಆ ರೀತಿಯಾದ ಅಂಶವನ್ನು ನಾವು ನೋಡ್ತೀವಿ ಮತ್ತು ಇವರು ಯೋಗದ ಬಗ್ಗೆಗೂ ಬಹಳ ಒಳ್ಳೆಯ ಅಂಶಗಳನ್ನು ಹೇಳ್ತಾ ಯೋಗ ಭಾರತೀಯವೇ ಅಲ್ಲವೇ ಅಂತ ದೊಡ್ಡ ಪ್ರಶ್ನೆಗಳಿವೆ ಮೀರಾನಂದ ಮೊದಲಾದಂಥ ಮೊದಲಾದಂತಹ ಅಯೋಗ್ಯರೆಲ್ಲಾರುವೆ ಇಂಟರ್ನ್ಯಾಷನಲ್ ಸಿನಿಯರಿಯೋದಲ್ಲಿ ಬಹಳ ಕೋಲಾಹಲ ಶುರು ಮಾಡಿಬಿಟ್ಟು ಯೋಗ ಬೌದ್ಧರಿಂದ ಬಂತು ಜೈನರಿಂದ ಬಂತು ಸರ್ತಿ ಒಬ್ಬೊಬ್ಬರನ್ನ ಹಿಡ್ಕೊಳ್ಳೋದು ಯಾವುದು ಸನಾತನ ಧರ್ಮದ ಆಚೆ ಇದೆ ಅಂತ ಭಾವಿಸಿಕೊಂಡಿದ್ದಾರೋ ಭ್ರಮಿಸಿಕೊಂಡಿದ್ದಾರೋ ಅಲ್ಲಿಂದ ಎಲ್ಲ ಬಂತು ಅಂತ ತೋರಿಸ್ತಾರೆ ಇವರು ಸ್ವಯಂ ಋಗ್ವೇದದಲ್ಲಿಯೇ ಯೋಗದ ವಿವರಗಳನ್ನು ತೋರಿಸ್ತಾರೆ ಯೋಗೇ ಯೋಗಂತ ಯೋಗೇ ಯೋಗೇ ತ ವಸ್ತರಂ ವಾಜೇ ವಾಜೇಹ ವಾಮಹೆ ಸಖಾಯ ಇಂದ್ರ ಮೂತಯೇ ಅಂತ ಇನ್ನೊಂದು ಕಡೆ ಸಧೀನಾಂ ಧೀನಾಂ ಯೋಗ ಮಿನ್ವತಿ ಅಂತ ಇನ್ನೊಂದು ಕಡೆ ಎರಡು ಕಡೆ ಅವರು ಋಗ್ವೇದದ ಮೊದಲ ಮಂಡಲದಲ್ಲಿ ಯೋಗದ ವಿಷಯ ಹೇಗೆ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಆಮೇಲೆ ಅವರು ಅಥ ತತ್ವದರ್ಶನೋಪಾಯೋ ಯೋಗ ಅಂತ ಶಂಕರರ ಬ್ರಹ್ಮಸೂತ್ರದ ಒಂದು ವಾಕ್ಯವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ ಹೀಗೆ ಯೋಗ ನಮ್ಮಲ್ಲಿ ತುಂಬ ಪ್ರಾಚೀನ ಕಾಲದಿಂದ ಇತ್ತು ಅಂತ ತೋರ್ಪಡಿಸಿ ಅದರ ವಿವರಗಳನ್ನು ಹೇಳ್ತಾರೆ ನಾಥ ಪಂಥದಲ್ಲಿ ಎಲ್ಲ ಹೇಗೆ ಬೆಳೆದುಕೊಂಡು ಬಂತು ಅನ್ನೋದನ್ನು ತೋರ್ಪಡಿಸ್ತಾರೆ ಆಮೇಲೆ ಈ ನ್ಯಾಯ ಶೈವ ಶೈವಪಾರಮ್ಯವನ್ನು ಹೊಂದಿದ್ದರು ಅಂತ ನೆನ್ನೆಯೂ ತಿಳಿಸದೆ ಆ ಅಂಶವನ್ನು ಕೂಡ ಅವರು ಗಮನಿಸ್ತಾರೆ ಮತ್ತು ತುಂಬ ವಿಸ್ತೃತವಾಗಿ ನ್ಯಾಯ ದರ್ಶನದ ಬಗ್ಗೆ ಬರೀತಾರೆ ಇವರಿಗೆ ನ್ಯಾಯ ತುಂಬ ಚೆನ್ನಾಗಿ ತಿಳುವಳಿಕೆ ಇತ್ತು ಅಂತೂ ಗೊತ್ತಾಗುತ್ತದೆ ಮೀಮಾಂಸೆಯನ್ನು ಕುರಿತು ಇವರು ಹೇಳುವಾಗ ಅದರೊಳಗೆ ತುಂಬ ಪಾಂಡಿತ್ಯ ಇತ್ತು ಅನಿಸುತ್ತೆ ನ್ಯಾಯವನ್ನು ಕುರಿತು ಹೇಳುವಾಗ ಇವರು ಚೆನ್ನಾದ ತರ್ಕಶಾಸ್ತ್ರ ಪಂಡಿತರೇ ಆಗಿದ್ದರು ಅಂತ ಅನಿಸುತ್ತದೆ ಆ ಮಟ್ಟದ ತಿಳುವಳಿಕೆಯನ್ನು ಅವರು ಹೊಂದಿದ್ದರು ನವೀನ ನ್ಯಾಯದವರೆಗೆ ಬಂದ ಬೆಳವಣಿಗೆಗಳನ್ನು ಮುಖ್ಯ ಪ್ರಮೇಯಗಳನ್ನು ಕೂಡ ಅಲ್ಲಲ್ಲಿ ದಿಕ್ಸೂಚಿಯಾಗಿ ಕೊಟ್ಟಿದ್ದಾರೆ ಆಮೇಲೆ ಅವರು ಮೀಮಾಂಸಾ ಶಾಸ್ತ್ರದ ಬಗ್ಗೆಯೂ ಬಹಳ ಬೆಲೆಯುಳ್ಳ ಮಾತುಗಳನ್ನು ಹೇಳ್ತಾರೆ ಅಲ್ಲಿ ಹೇಳುವಾಗ ಆನುಷಂಗಿಕವಾಗಿ ಅವರು ಈ ಮೀಮಾಂಸಾ ನಯವನ್ನು ಹೇಗೆ ಶಂಕರ ದರ್ಶನವೇ ಮೊದಲಾದ ಬೇರೆ ವೇದಾಂತ ಶಾಖೆಗಳಲ್ಲಿ ಬಳಸ್ಕೊಂಡಿರುವಂಥದ್ದು ಏನು ಅನ್ನುವುದನ್ನು ಕೂಡ ತಿಳಿಸ್ತಾರೆ ಆಮೇಲೆ ಅವರು ಭೌಭೂತಿ ಅವನು ಉಂಬೇಕ ಎಲ್ಲ ಒಂದೇನಾ ಅನ್ನುವ ಒಂದು ತುಂಬ ಸೂಕ್ಷ್ಮವಾದ ವಿದ್ವತ್ ವಿವಾದಕ್ಕೆ ಸಂಬಂಧಪಟ್ಟಂಥ ಅಂಶವನ್ನು ಅಲ್ಲಿ ಆನುಷಂಗಿಕವಾಗಿ ಹೇಳ್ತಾನೆ ಅಂದರೆ ಅವ್ರ ಮನಸ್ಸಿಗೆ ಬಂತು ಈ ವಿಷಯ ಗಮನದಲ್ಲಿರಬೇಕು ಇದು ಜನ ತಿಳಿಯಬೇಕು ಅಂತ ಅನ್ನಿಸ್ತು ಹೇಳ್ತಾರೆ ನೆನ್ನೆ ನಾನು ತಿಳಿಸಿದ್ದೆ ಈ ಪ್ರಭಾಕರ ಮೀಮಾಂಸೆಯ ಪ್ರವರ್ತಕ ಪ್ರಭಾಕರ ಭಟ್ಟ ಮೀಮಾಂಸೆಯ ಪ್ರವರ್ತಕ ಭಟ್ಟ ಇವರೆಲ್ಲರೂ ಕೊನೆಗೆ ಸನ್ಯಾಸಿಗಳೇ ಆದರು ಅಂತನ್ನುವುದನ್ನು ಹೇಳುವ ಮೂಲಕ ಮೀಮಾಂಸಾ ಕೊನೆಗೆ ವೇದಾಂತ ಸಮುದ್ರದಲ್ಲಿಯೇ ಸೇರುತು ಅನ್ನುವ ಅಂಶವನ್ನು ಅವರು ಹೇಳಿದ್ದಾರೆ ಆಮೇಲೆ ಒಂದು ಸ್ವಾರಸ್ಯ ನೋಡಿ ಈ ಭಟ್ಟ ಮತ್ತು ಪ್ರಭಾಕರ ಅಂತ ಎರಡು ಮೀಮಾಂಸಾ ಪದ್ಧತಿಗಳು ಅವುಗಳಲ್ಲಿ ಇರುವ ವ್ಯತ್ಯಾಸ ಏನು ಅಂದರೆ ಇಪ್ಪತ್ತೈದು ಅಂಶಗಳಲ್ಲಿ ವ್ಯತ್ಯಾಸ ಇದೆ ಅಂತ ಮಾನರತ್ನಾವಳಿ ಅಂತ ಒಂದು ಗ್ರಂಥ ಆ ಮಾನರತ್ನಾವಳಿ ಅನ್ನೋದು ಗ್ರಂಥದಿಂದ ಅದು ಇಡೀ ಅಷ್ಟು ವ್ಯತ್ಯಾಸಗಳು ಏನು ಅನ್ನೋದು ಮೂಲ ಗ್ರಂಥಗಳ ಮೂಲ ವಾಕ್ಯಗಳನ್ನು ಇಲ್ಲಿ ಹಾಕಿದ್ದಾರೆ ಅಂದರೆ ನಿಮಗೆ ವ್ಯತ್ಯಾಸ ಬೇಕೇ ಯಾವ ಕಾಲದಿಂದಲೇ ನಮ್ಮ ಪಂಡಿತರು ಅದನ್ನು ಇಟ್ಟಿದ್ದಾರೆ ಅದನ್ನು ನೋಡಿ ತಿಳ್ಕೊಳ್ಳಿ ಅಂತ ಅವರು ನಮ್ಮ ಎಲ್ಲರಿಗೂ ಕನ್ನಡದಲ್ಲಿ ಅರ್ಥ ಆಗೋದಕ್ಕೆ ಇಪ್ಪತ್ತೈದು ವ್ಯತ್ಯಾಸಗಳು ಹೊಂದಿದ್ದಾರೆ ಫಾರ್ ಹೈಯರ್ ಡೀಟೇಲ್ಸ್ ಫುಟ್ ನೋಟ್ ನೋಡಿ ಸಂಸ್ಕೃತ ಕಲ್ತ್ಕೊಳ್ಳಿ ಅಷ್ಟೇ ಅವರು ತಿಳಿಸ್ತಕ್ಕಂಥದ್ದು ಆಮೇಲೆ ವೇದಾಂತವನ್ನು ಕುರಿತು ವಿಸ್ತೃತವಾಗಿ ಹೇಳಿದ್ದಾರೆ ಇಲ್ಲಿ ತುಂಬ ದೊಡ್ಡ ಚರ್ಚೆ ಬೆಳೆದಿದೆಯಲ್ಲ ಶಂಕರ ವೇದಾಂತವನ್ನು ಕುರಿತು ಅವ್ರು ಹೇಳ್ತಾ ಶಂಕರರ ಬಗೆಗೆ ಕೇರಳದಲ್ಲಿಂದ ಬಂದಂಥ ಆಕರಗಳೇ ಹೆಚ್ಚು ಪ್ರಾಮಾಣಿಕವಾದದ್ದು ಅಂತಾರೆ ಇದು ನೋಡಿ ಅವರ ನಿಷ್ಪಾಕ್ಷಿಕ ದೃಷ್ಟಿಯನ್ನು ಕೂಡ ತೋರ್ಪಡಿಸುವಂಥದ್ದಾಗಿದೆ ಆಮೇಲೆ ಪನ್ನಿಯೂರ್ ಮಾನಮ್ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿ ಹುಟ್ಟಿದ್ದೋ ಅವರ ತಂದೆ ಆಮೇಲೆ ಅವರ ಕಾಲಟಿಗೆ ಬಂದರು ಶಿವಗುರುಗಳು ಅಂತೆಲ್ಲ ವಿವರಗಳನ್ನು ಕೊಡ್ತಾರೆ ಪದ್ಮಪಾದರು ಎಲ್ಲಿ ಹುಟ್ಟಿದ್ವೋ ಅದನ್ನು ಅವರು ಹೇಳ್ತಾರೆ ಆಲತ್ತೂರು ಅಂತ ತಮಿಳ್ನಾಡಲ್ಲಿರ್ತಕ್ಕಂಥ ಊರು ಅಲ್ಲಿಂದ ಅವರು ಬಂದವರು ಅಂತಲೂ ಹೇಳ್ತಾರೆ ಆಮೇಲೆ ಶಂಕರರ ಗ್ರಂಥಗಳಲ್ಲಿ ಬರುವ ರಾಜರುಗಳಿಗೆ ಉಲ್ಲೇಖ ಏನು ಸೂತ್ರಭಾಷೆದಲ್ಲೆಲ್ಲ ಬರುವುದು ಆಮೇಲೆ ದಂಡಿಯ ಕಾವ್ಯಾದರ್ಶದಲ್ಲಿ ಕೂಡ ಒಂದು ಉಲ್ಲೇಖ ಬರುತ್ತೆ ಎರಡೂ ಒಂದೇ ಆಗಿದೆ ಇವರಿಗೆ ಸಮಕಾಲೀನತೆ ಇರಬೇಕು ಅಂತ ಹೇಳ್ಬಿಟ್ಟು ಅಂತಾರೆ ಅಂದರೆ ಕಾಲ ನಿರ್ಣಯಕ್ಕೆ ಎಷ್ಟೆಷ್ಟು ಎಳೆಗಳು ಬೇಕೋ ಅಲ್ಲಲ್ಲಿ ಕೊಡ್ತಾ ಹೋಗ್ತಾರೆ ಕೊನೆಗೆ ಬರದೇ ಹೇಳ್ತಾರೆ ಆರು ಏಳನೇ ಶತಮಾನಗಳ ಹೊತ್ತಿಗೆ ಬರುತ್ತೆ ಅದರ ಬಗ್ಗೆ ಅವರು ಸಾಕಷ್ಟು ಲೇಖನಗಳನ್ನು ಕೂಡ ಬರೆದಿದ್ದಾರೆ ಎ ನೋಟ್ ಆನ್ ದಿ ಡೇಟ್ ಆಫ್ ಶಂಕರ ದಿ ಏಜ್ ಆಫ್ ಶಂಕರ ಮತ್ತು ಶ್ರೀ ಶಂಕರ ಇನ್ ಕ್ಯಾಂಬೋಡಿಯಾ ಕ್ವಶ್ಚನ್ ಮಾರ್ಕ್ ಅಂತ ಈ ರೀತಿಯಾದ ಮೂರು ಲೇಖನಗಳನ್ನು ಇಂಗ್ಲೀಷ್ನಲ್ಲಿ ಬರೆದಿರೋದನ್ನು ನಾವು ನೋಡ್ತೀವಿ ಆಮೇಲೆ ಅವರು ಹೇಗೆ ಅದ್ವೈತ ದೃಷ್ಟಿ ಸಮಾಜಕ್ಕೆ ದೇಶಕ್ಕೆ ಒದಗಿ ಬರುತ್ತದೆ ಅಂತ ಆ ದೇಶ ನಿರ್ಮಾಣ ಕಾಲದಲ್ಲಿ ಹೇಗೆ ಜಗನ್ಮಿಥ್ಯಾವಾದಿಗಳಾದ ಅದ್ವೈತ ಸನ್ಯಾಸಿಗಳು ಈ ಜಗತ್ತಿನ ಒಂದು ಸುಸ್ಥಿತಿಗೆ ಕಾರಣರಾದರು ಅನ್ನೋದನ್ನು ತಿಳಿಸ್ತಾ ಬರ್ತಾರೆ ನಮಗೆ ಸಾಮಾನ್ಯ ವಿದ್ಯಾರಣ್ಯ ಎಲ್ಲ ಗೊತ್ತಿದೆ ಆಮೇಲೆ ಅವರು ಅಕ್ಬರ್ನ ಕಾಲದಲ್ಲಿ ತುಳಸಿದಾಸರಾಗಲಿ ಮಧೂದನ ಸರಸ್ವತಿಗಳಾಗಲಿ ಪೇಶ್ವೆಗಳ ಕಾಲದಲ್ಲಿ ಬ್ರಹ್ಮಾನಂದ ಸ್ವಾಮಿಗಳು ಅದಕ್ಕೆ ಮುನ್ನ ಶಿವಾಜಿಯ ಕಾಲದಲ್ಲಿ ಸಮರ್ಥ ರಾಮದಾಸರು ಕೊನೆಗೆ ರಾಮಕೃಷ್ಣ ವಿವೇಕಾನಂದರು ಹೀಗೆ ಈ ಎಲ್ಲ ಒಂದು ಎಸ್ಟಿಮೇಷನನ್ನು ಕೂಡ ಅಲ್ಲೇ ಕೊಡ್ತಾ ಹೋಗ್ತಾರೆ ಮತ್ತು ಈ ಉಪಾಸನಾ ಕ್ರಮಗಳ ಮತಗಳು ಶೈವ ವೈಷ್ಣವ ಶಾಕ್ತ ಗಾಣಪತ ಇತ್ಯಾದಿಗಳು ಅವನ್ನ ಕುರಿತು ಅವ್ರು ಹೇಳ್ತಾ ಬರ್ತಾರೆ ಅಲ್ಲಿ ಭಗ ಅನ್ನುವ ಶಬ್ದ ಆರು ಅರ್ಥವುಳ್ಳದ್ದು ಅಂತ ನಮಗೆಲ್ಲ ಗೊತ್ತೇ ಇದೆ ಐಶ್ವರ್ಯ ಸ ಸಮಗ್ರಸ್ಯ ಅಂತೆಲ್ಲ ಶ್ಲೋಕದಲ್ಲಿ ಅದನ್ನು ಇಟ್ಕೊಂಡು ಅವ್ರು ಹೇಳ್ತಾರೆ ಎಲ್ಲ ಉಪಾಸನೆಯೂ ಭಾಗವತ ಅಂತ ಹೀಗಾಗಿ ಪಾತಂಜಲ ಮಹಾಭಾಷ್ಯದಲ್ಲೇ ನಾವು ನೋಡ್ತೀವಿ ಶಿವಭಾಗವತರು ಅಂತಲೂ ಇದ್ದರು ಅಂತ ಗೊತ್ತಾಗುತ್ತೆ ವೈಶ್ ವೈಷ್ಣವ ಭಾಗವತರು ವಿಷ್ಣು ಭಾಗವತರು ಥರ ಹಾಗೆಯೇ ನಮಗೊಂದು ಪುರಾಣ ದೇವಿ ಭಾಗವತ ಪುರಾಣ ಇದೆ ಇವರು ಅದರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ ದ ಟು ಭಾಗವತಾಸ್ ಅಂತ ಅಲ್ಲಿ ಇವರು ದೇವಿ ಭಾಗವತಕ್ಕೆ ಹೆಚ್ಚಿನ ಪುರಾಣ ಲಕ್ಷಣ ಇದೆ ಅಂತ ಅನ್ನೋದನ್ನು ತೋರ್ಪಡಿಸಿ ಅದು ಆಗಿದ್ದಿರಬೇಕು ಆಮೇಲೆ ವಿಷ್ಣು ಭಾಗವತ ಬಂದಿರಬೇಕು ಅಂತಾರೆ ಯಾಕೆಂದರೆ ರಾಮಾನುಜರಲ್ಲಿ ಒಂದು ಕಡೆ ಮಾತ್ರ ರಿಮೋಟಾಗಿ ಒಂದು ಉಲ್ಲೇಖ ಕಾಣಿಸುತ್ತದೆ ಅನ್ನೋದು ಬಿಟ್ಟರೆ ಇನ್ನು ಎಲ್ಲಿಯೂ ಕೂಡ ತತ್ಪೂರ್ವದಲ್ಲಿ ನಮಗೆ ಈ ವಿಷ್ಣು ಭಾಗವತ ಅಂತ ಹೆಸರಾದ ಮಹಾಭಾಗವತದ ಉಲ್ಲೇಖಗಳು ದೊಡ್ಡ ದೊಡ್ಡ ಪೂರ್ವಾಚಾರ್ಯರ ಗ್ರಂಥಗಳಲ್ಲಿ ಕಂಡು ಬರೋದಿಲ್ಲ ಒಂದು ಪಕ್ಷದಲ್ಲಿ ಅದು ದೊಡ್ಡ ಗ್ರಂಥವಾಗಿ ಪ್ರಾ ಪ್ರಾಬಲ್ಯವನ್ನು ಪಡೆದಿದ್ದೇ ಆಗಿದ್ದಲ್ಲಿ ಭಗವದ್ ರಾಮಾರ್ಜುನ ಅದನ್ನು ದೊಡ್ಡ ರೀತಿಯಲ್ಲಿ ಬಳಸ್ಕೊಂಡಿರ್ತಾ ಇದ್ದರು ಅದಕ್ಕೆ ಸಂದೇಹ ಕಾಣಿಸೋದಿಲ್ಲ ಇದನ್ನಿಟ್ಟುಕೊಂಡು ಬಹಳ ದೊಡ್ಡ ಚರ್ಚೆಗಳೆಲ್ಲ ನಡೆದಿವೆ ಇವರು ಅದರ ಒಂದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಇಲ್ಲಿ ತೋರ್ಪಡಿಸ್ತಾರೆ ಆಮೇಲೆ ಸೌರ ಮತ ಅದನ್ನು ಕೂಡ ಭಗವಾನ್ ಅಂತ ಅದು ಸೌರ ಭಾಗವತ ಅಂತ ಭಗವದ್ಭಕ್ತಿಗೆ ಸಂಬಂಧಪಟ್ಟದ್ದೇ ಭಾಗವತ ಅಂತ ಅದನ್ನು ಹೇಳ್ತಾ ಬರ್ತಾರೆ ಆಮೇಲೆ ಅವರು ಹೇಳ್ತಾರೆ ವೇದ ಯುಗದ ಶ್ರದ್ಧೆ ಮತ್ತು ಉಪಾಸನಗಳೇ ಪುರಾಣದಲ್ಲಿ ಭಕ್ತಿ ಎನಿಸಿಕೊಂಡವೇ ವಿನಾ ಭಾರತೀಯರ ಭಕ್ತಿ ಪಂಥಗಳು ವಿದೇಶಿಯರ ಸಂಪರ್ಕದಿಂದ ಬರಲಿಲ್ಲ ಹಲವು ವರ್ಷಗಳ ಮುನ್ನ ಅನಂತಮೂರ್ತಿಯವರು ಅದ್ವೈತ ಇಸ್ಲಾಂನಿಂದ ಪ್ರಭಾವಿತವಾಯಿತು ಅಂತ ಒಂದು ಮಾತನ್ನು ಹೇಳಿದರು ಪರಮಾತ್ಮ ನಿರಾಕಾರ ಅನ್ನೋದಕ್ಕೆ ಇಸ್ಲಾಂನ ಪ್ರಭಾವದಿಂದ ಬಂತು ಅಂತ ನಿರ್ಗುಣ ಅನ್ನೋದಲ್ಲವಲ್ಲ ಅದು ಮಾತ್ರ ಗೊತ್ತಾಗಲಿಲ್ಲ ಇದು ಇಂಥದ್ದು ಅವರಿಗೆ ಸಾಮಾನ್ಯದ ಜ್ಞಾನವೂ ಇಲ್ಲ ಅಂತಾಗ ಕೇರಳದ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಪ್ರೋಚಾನ್ಸ್ಲರೋ ಏನೋ ಆಗಿದ್ರು ಆ ವಿಶ್ವವಿದ್ಯಾಲಯದ ಕುಲಪತಿಯೇ ಹೀಗಾಗಿದ್ದಾರೆ ಅಂತಂದರೆ ಕುಲಪತಿ ಅಂತನಬೇಕು ಏನನ್ನಬೇಕು ಗೊತ್ತಿಲ್ಲ ಒಟ್ಟಿನಲ್ಲಿ ಅದೆಲ್ಲ ಮಹಾಕೋಲಾಹಲ ಕಾರಣ ಆಯಿತು ಅಷ್ಟೇ ಕುಚೋದ್ಯಮ್ ಕೃತ್ವ ಪ್ರತಿ ಪ್ರತಿಷ್ಠಾಂ ಲಭೇತ್ ಅಂತ ಆಯಿತು ಅಂದರೆ ಯಾರ್ಯಾರು ಏನೇನು ಕೇಳೋದಕ್ಕೆ ಹೋದಾಗ ಶ್ರೀಕಂಠ ಶಾಸ್ತ್ರಿಗಳು ಹೇಳ್ತಾ ಇದ್ರು ಬೀದಿ ಕೂಗಿಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಯಾತಕ್ಕೆ ಉತ್ತರ ಕೊಡೋಣ ಕೊಟ್ಟು ಪ್ರಯೋಜನವಿಲ್ಲ ಅಂತ ಹಾಗಾಗುತ್ತದೆ ಆಮೇಲೆ ಈ ಭಕ್ತಿ ಇತ್ಯಾದಿಗಳು ಕ್ರೈಸ್ತ ಮತದಿಂದ ಬಂತು ಅಂತಲೂ ಹೇಳಿದ್ದಾರೆ ವಿಷ್ಣು ಭಕ್ತಿ ಮೊದಲಾದ ಪ್ರಪತ್ತಿ ಇತ್ಯಾದಿಗಳೆಲ್ಲ ಕ್ರೈಸ್ತರಿಂದ ಬಂದದ್ದು ಆ ಸಬ್ಮಿಷನ್ ಇತ್ಯಾದಿ ಎಲ್ಲ ಹಾಗೆ ಅಂತ ಅವರು ಹೇಳ್ತಾರೆ ಖಂಡಿತ ಇಲ್ಲ ವೇದಗಳಲ್ಲಿ ಭಕ್ತಿ ಶಬ್ದ ಇಲ್ಲವಲ್ಲ ಅಂತ ಕೆಲವೊಮ್ಮೆ ಶಬ್ದಗಳಿರೋದಿಲ್ಲ ಆದರೆ ಭಾವಗಳಿದ್ದೇ ಇರುತ್ತೆ ಮತ್ತು ಬೇರೊಂದು ಶಬ್ದಗಳಲ್ಲಿ ಅದು ಇದ್ದೇ ಇರುತ್ತೆ ನಮಗೆ ಗೊತ್ತಾಗುತ್ತೆ ಘೀ ರೈಸ್ ಅನ್ನುವಂಥದ್ದು ಇಪ್ಪತ್ತು ವರ್ಷಕ್ಕೆ ಮುನ್ನ ನಮ್ಮಲ್ಲಿರಲಿಲ್ಲ ಸ್ವಾಮಿ ಅರೆ ತುಪ್ಪ ಅನ್ನ ಅಂತ ತುಂಬ ಕಾಲದಿಂದ ಇತ್ತು ಈಗ ನೀವು ಹೋಗ್ಬಿಟ್ಟು ತುಪ್ಪ ಅನ್ನ ಅಂತ ಕೇಳಿ ಕನ್ನಡದ ಬೋರ್ಡ್ಗಳು ಹಾಕ್ಕೊಂಡಿರ್ತಕ್ಕಂಥ ಕನ್ನಡಿಗರು ನಡೆಸ್ತಕ್ಕಂಥವ್ರೆ ಖಂಡಿತ ಕೊಡೋದಿಲ್ಲ ಆ ಮಾತ್ರಕ್ಕೆ ಬಂದರೆ ಇಡೀ ಆಂಧ್ರ ಪ್ರದೇಶದಲ್ಲೇ ಭೋಜನಮು ಅಂತ ಹೇಳುವ ಶಬ್ದ ನಾಶನವಾಗೋಗ್ಬಿಟ್ಟಿದೆ ಫುಡ್ ಉಂದ ಅಂತಾರೆ ನನಗೆ ಕೇಳಿದಾಗ ಬಹಳ ಸಂಕಟ ಆಗುತ್ತೆ ಏನು ದರಿದ್ರ ಬಂದ್ಬಿಡ್ತು ತೆಲುಗಿಗೆ ಅಂತ ಹೇಳ್ಬಿಟ್ಟಿದ್ರು ಈ ಕಡೆ ಫುಡ್ಡು ಬೆಡ್ಡು ಅಂತ ಲಭಿಸ್ತುಂದಿ ಅಂತ ಪಿಂಡಾಕೂಡು ಅಂತನ್ಬೇಕಷ್ಟೇ ಇನ್ನೇನೂ ಅಲ್ಲ ಅಂದರೆ ಏನು ಲಾಜಿಂಗ್ ಬೋರ್ಡಿಂಗ್ ಅಂತ ಪ್ರಾಸಬದ್ಧವಾಗಿದೆ ಅಂತ ಈ ತರಹ ಅಂದರೆ ಯಾವ ಸಾಮಾನ್ಯದ ಒಳ್ಳೆಯ ಸಂಭಾಷಣೆಯಲ್ಲಿ ಕೂಡ ಫುಡ್ಡು ಫುಡ್ಡು ಮಂಚು ಫುಡ್ಡು ಪೆಟ್ಟೆನ ಅಂತ ಫುಡ್ಡು ಪೆಟ್ಟಡಮ್ಮ ತದ್ದಿನಂ ಪೆಟ್ಟಡಮ್ಮ ಈ ಪದ್ದು ಮಹಾಲಯ ಅಮಾವಾಸ್ಯ ಕೂಡ ಇಂತ ಏನಂತನಬೇಕು ಅಂತ ಗೊತ್ತಾಗೋದಿಲ್ಲ ಅಂದರೆ ನಮ್ಮವ್ರದ್ದು ಇಷ್ಟು ಭ್ರಷ್ಟತೆ ಬಂದಿದೆ ಹೀಗಾಗಿ ಉಪಾಸನೆ ಎನ್ನುವುದನ್ನು ಮತ್ತೆ ಮತ್ತೆ ನಾವು ನೋಡ್ತೀವಿ ಇಡೀ ಆರಣ್ಯಕಗಳಲ್ಲಿರ್ತಕ್ಕಂಥದ್ದು ಮತ್ತಿಷ್ಟು ಉಪನಿಷತ್ತುಗಳಲ್ಲಿರ್ತಕ್ಕಂಥದ್ದು ಉಪಾಸನೆ ಆ ಮಾತ್ರಕ್ಕೆ ಬಂದರೆ ಸಂಹಿತೆಗಳೆಲ್ಲ ತುಂಬಿ ತುಳುಕಾಡ್ತಾ ಇರೋದು ಭಕ್ತಿ ಪ್ರಪತ್ತಿಗಳಿಂದಲೇ ಪ್ರತಿಯೊಂದು ದೇವತೆಯ ಸ್ತೋತ್ರವೂ ಕೂಡ ಭಕ್ತಿ ಪ್ರಧಾನವಾದದ್ದೇನೆ ಅಲ್ಲಿ ಮತ್ತೆ ಕೆಲವರು ಅದು ನಿರೀಕ್ಷೆಯಿಂದ ಮಾಡಿದ್ದಲ್ವೇ ಅದು ಅವ್ಯಾಜವಾಗಿ ಮಾಡಿದ್ದಲ್ಲ ಅಂತ ಸ್ವಾಮಿ ಮೋಕ್ಷವೇ ಒಂದು ನಿರೀಕ್ಷೆ ಆಯಿತು ನಾನು ನಿನ್ನ ಭಕ್ತಿ ಮಾಡ್ತಲೇ ಇರಬೇಕು ನಿನ್ನ ಭಕ್ತನಾಗಿರಬೇಕು ಅಂತಂದ್ರೇ ಅದು ಸವ್ಯಾಜವಾಯಿತು ಅವ್ಯಾಜವಾಗಿ ಭಕ್ತಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅವ್ಯಾಜವಾಗಿ ಭಕ್ತಿ ಇರಬೇಕು ಭಕ್ತ ಭಗವಂತ ಒಂದೇ ಆಗಿಬಿಡಬೇಕು ಅದನ್ನು ಪರಭಕ್ತಿ ಅಂತ ಕರೆದೇ ಇದ್ದೀವಿ ಹೀಗಾಗಿ ಸವ್ಯಾಜವಾದ ಮಾತ್ರಕ್ಕೆ ಭಕ್ತಿ ಅಲ್ಲ ಅಂತೆಲ್ಲ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಅದರಿಂದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳು ಕರ್ಮಾದಿಗಳು ಇವುಗಳೆಲ್ಲ ಮೊದಲಿಂದ ಈ ನೆಲದಲ್ಲಿ ಇರ್ತಕ್ಕಂಥದ್ದು ಅವರು ತೋರ್ಪಡಿಸ್ತಾರೆ ಆಮೇಲೆ ಶೈವ ಮತದ ಆ ಬೇರೆ ಬೇರೆ ವಿಭಾಗಗಳನ್ನು ಹೇಳ್ತಾರೆ ಅಲ್ಲಿ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅದ್ವೈತ ಎಲ್ಲ ರೀತಿಯಾದ ಶೈವ ಭಕ್ತಿಗಳು ಇದ್ದವು ವಿಷ್ಣು ಭಕ್ತಿಯಲ್ಲೂ ಹಾಗೆ ಇತ್ತು ಕೇವಲ ಒಂದು ದೇವಿ ಭಕ್ತಿಯಲ್ಲಿ ಮಾತ್ರ ಅದ್ವೈತದ ಧಾರೆ ಒಂದು ಮಾತ್ರ ಇನ್ಯಾವುದೂ ಇನ್ಯಾವುದು ಇದಿರಲಿಲ್ಲ ಅಂತ ಗೊತ್ತಾಗುತ್ತದೆ ಅದನ್ನೆಲ್ಲ ಇವರು ತೋರ್ಪಡಿಸ್ತಾರೆ ಅವರು ಹೇಳ್ತಾರೆ ಪ್ರತ್ಯ ಶೈವ ಮತದವರು ಅದ್ವೈತದವರು ಶುದ್ಧ ಶೈವರು ದ್ವೈತಿಗಳು ಲಾಕುಳ ಕಾಳಾಮುಖರು ಶ್ರೀಕಂಠ ಶಿವ ಸಂಪ್ರದಾಯದವರು ವಿಶಿಷ್ಟಾದ್ವೈತಿಗಳು ಶ್ರೀಪತಿ ಪಂಡಿತನು ವೀರಶೈವ ಮತವನ್ನು ವಿಶೇಷ ಭೇದ ಭೇದ ಶಕ್ತಿ ವಿಶಿಷ್ಟಾದ್ವೈತವೆಂದೇ ಹೇಳುವನು ಅಂತೆಲ್ಲ ಹೀಗೆ ತೋರ್ಪಡಿಸ್ತಾರೆ ಅಂದರೆ ಇವತ್ತು ನಮ್ಮ ಶೈವ ಪರಂಪರೆಯನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಇತ್ಯಾದಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ರಾಮಾದರನ್ನು ಓದ್ಕೋಬೇಕು ಶ್ರೀಕರ ಭಾಷ್ಯವನ್ನು ಶ್ರೀ ಭಾಷ್ಯವನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತದೆ ಅಲ್ಲಿ ಶ್ರೀ ಅನ್ನೋ ಜಾಗದಲ್ಲಿ ಶಕ್ತಿ ಅಂತ ಅನ್ನೋದು ಇಲ್ಲಿ ವಿಷ್ಣು ಅನ್ನೋ ಜಾಗದಲ್ಲಿ ಶಿವ ಅನ್ನೋದು ರಿಪ್ಲೇಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಒಂದೇ ಅಂತ ಗೊತ್ತಾಗ್ಬಿಡುತ್ತದೆ ಅಂತಂದಾಗ ಇವುಗಳಿಗಿರುವ ನೈಕಟ್ಯ ಏನು ಅಂತ ತಿಳಿಯುತ್ತದೆ ಆಮೇಲೆ ಅವರು ಶಿವ ಅನಾರ್ಯ ದೇವತೆ ಆಮೇಲೆ ಅದು ಬಂದದ್ದು ಹೊರಗಿನಿಂದ ಬಂದದ್ದು ದ್ರಾವಿಡ ದೇವತೆ ಅಂತ ಅಂತನ್ನುವುದೆಲ್ಲ ಹೇಗೆ ತಪ್ಪು ಅಂತ ಅನ್ನೋದನ್ನು ಅವರು ಮತ್ತೆ ಋಗ್ವೇದದಿಂದಲೇ ತೆಗೆದುಕೊಂಡು ಹೋಗ್ತಾರೆ ಅದಕ್ಕೆಲ್ಲ ಆಧಾರ ಕೊಟ್ಟಿದ್ದಾರೆ ನಾನು ಸಮಯಾಭಾವದಿಂದ ಹೇಳೋದಕ್ಕೆ ಹೋಗ್ತಾ ಇಲ್ಲ ಆಮೇಲೆ ಶಿವಲಿಂಗ ಇದೆಲ್ಲ ಯಜ್ಞಮೂಲವಾದದ್ದು ಹೇಗೆ ಅಂತ ತೋರ್ಪಡಿಸ್ತಾರೆ ಮತ್ತು ಇನ್ನೊಂದು ಭ್ರಮೆ ಇದೆ ನಮ್ಮಲ್ಲಿ ವೀರಶೈವ ಮತ್ತು ಶೈವ ಪರಂಪರೆ ಇವೆಲ್ಲ ಕೂಡ ವರ್ಣ ವರ್ಗ ವರ್ಗಭೇದ ಇಲ್ಲದೆ ಮಾಡ್ತು ಅಂತಾರೆ ಇವರು ಪಾಶುಪತ ಸ್ತೂ ಸೂತ್ರಗಳಿಂದಲೇ ಕೊಟ್ಟು ಮಾಡಿಬಿಡ್ತಾರೆ ಸ್ತ್ರೀ ಶೂದ್ರಂ ನಾಭಿಭಾಷೆ ಅಂತ ಹೇಳ್ತಾರೆ ಒಬ್ಬ ಪಾಶುಪತನಾದವನ್ನು ತನ್ನ ಬಡಿ ಕಾಪಾಡ್ಕೊಳ್ಬೇಕು ಅಂದರೆ ಹೆಂಗಸನ ಜೊತೆ ಶೂದ್ರನ ಜೊತೆ ಮಾತಾಡಬಾರ್ದು ಅಂತ ಉಟ್ಬಿಟ್ಟು ಕೊಟ್ಬಿಡ್ತಾರೆ ನೋಡಿಕೊಳ್ಳಿ ನೀವು ಅಂದರೆ ಇವರು ಯಾವುದೋ ಭ್ರಮೆಗಳಲ್ಲಿ ಬದುಕತಕ್ಕಂಥವ್ರಿಗೆ ಕಠೋರ ಸತ್ಯವನ್ನು ರಪ್ಪಂತ ಮುಖಕ್ಕೆ ಹೊಡೆದಂತ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡದೆ ನಾನು ಜಾಥಾ ಹೊರಡಿಸ್ತೀನಿ ವೋಟಿಂಗ್ ಮಾಡಿಸ್ತೀನಿ ನಾನು ಬೀದಿ ಧರಣಿ ಹೂಡ್ತೀನಿ ಒಂದು ಮುನ್ನೂರು ಜನ ಪೀಠಾಧಿಪತಿ ಅಂತ ತೆಗೆದುಕೊಂಡು ಬಂದು ಗೌರ್ಮೆಂಟನ್ನು ಬೆದರಿಸ್ತೀನಿ ಇದು ಬೇರೆ ಸಂಗತಿ ಬಿ ಜಿ ಎಲ್ ಸ್ವಾಮಿಯವರು ಒಂದು ಕಡೆ ಬಳಸ್ತಾರೆ ಅವರ ಕಾಲೇಜು ರಂಗ ಕಾಲೇಜು ತರಂಗ ಈ ರೀತಿಯಾದ ವಿಡಂಬನೆಯ ಕೃತಿಗಳಲ್ಲಿ ಎಷ್ಟೋ ಬಾರಿ ಪ್ರಾಮಾಣಿಕ ಸಂಶೋಧನೆ ವಿಚಾರ ಇತ್ಯಾದಿಗಳಿಂದ ತಮಿಳು ಪ್ರಾಚೀನ ಇತ್ಯಾದಿಗಳು ತಮಿಳು ಭಾರತೀಯ ಸಂಸ್ಕೃತಿಗಿಂತ ಬೇರೆ ಆದದ್ದು ಇತ್ಯಾದಿ ಎಲ್ಲ ನಿಲ್ಲದೇ ಇದ್ದರೆ ಆ ತಮಿಳು ಪ್ರೊಫೆಸರ್ ತಾವು ಲಾಗಾಯಿತಿನಿಂದ ಪಳಗಿಸಿ ಇಟ್ಟುಕೊಂಡ ಬೇರೊಂದು ದಾರಿಗೆ ಹೋದರು ಅವರು ಎಮ್ ಎಲ್ ಎ ಗುಡಿಗಳಿಗೆ ಎಂ ಪಿ ಗುಂಡಾರಗಳಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸಿಕೊಂಡು ಬಂದರು ಮತ್ತು ಬೀದಿ ಬೀದಿನಲ್ಲಿ ಕೋಲಾಹಲ ಮಾಡಿದರು ಪೀತ ಪತ್ರಿಕೆಗಳಲ್ಲಿ ಬೈಗಳ ಸುರಿಮಳೆ ಬೆಳೆಸಿದರು ಅಂತ ಹೇಳ್ತಾರೆ ಅದೇ ಅದೇ ತರಹ ಆಗುತ್ತದೆ ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ತನ್ನದೇ ಆದ ರೀತಿಯ ಒಂದು ಸಾಮರಸ್ಯವನ್ನು ಹೊಂದಿತು ಯಾವುದನ್ನು ಒಂದು ಅತ್ಯಂತ ದ್ವೇಷ ಮಾಡಿಕೊಂಡು ಬಂತು ಅಂತ ಹೇಳೋಕ್ಕಾಗುವಲ್ಲ ಸಣ್ಣ ಪುಟ್ಟ ಸಂಘರ್ಷಗಳಿದ್ದವು ಅವರಿಂದ ಇವರು ಇವರಿಂದ ಅವರು ಪ್ರಭಾವಿತರಾಗ್ತಲೇ ಇದ್ದರು ಅದನ್ನು ಯಾರೂ ತುಂಬ ದೊಡ್ಡ ರೀತಿ ತೆಗೆದುಕೊಳ್ತಾ ಇರಲಿಲ್ಲ ಮತ್ತು ಬಹಳಷ್ಟು ಮಟ್ಟಿನ ವಿಚಾರದ ವಾಗ್ವಾದಗಳು ವೈಚಾರಿಕವಾದ ಸಣ್ಣ ಗುಂಪಿಗೆ ಮಾತ್ರ ಸೀಮಿತವಾಗ್ತಾ ಇತ್ತು ಹೆಚ್ಚಿನ ಜನ ಸಮುದಾಯದಲ್ಲಿ ಅಂಥ ಸಂಘರ್ಷಗಳಿಗೆ ಅವಕಾಶ ಇರಲಿಲ್ಲ ಅಂತ ಇವತ್ತೂ ಸಾಮಾನ್ಯ ಜನರು ನೆಮ್ಮದಿ ಕಂಡುಕೊಳ್ಳೋದು ಅದೇ ರೀತಿಯಲ್ಲೇ ಅವರಿಗೆ ಈ ಯಾವ ಒಂದು ಇಂಟೆಲೆಕ್ಚುವಲ್ ಫಂಡ ಅಂತ ಇದೆಯಲ್ಲ ಅದು ಜಾಸ್ತಿ ಬೇಕಾಗೋದಿಲ್ಲ ಅದು ಅವ್ರಿಗೆ ಅರ್ಥವೂ ಆಗೋಲ್ಲ ಅರ್ಥ ಆಗಲೂ ಬೇಕಾಗಿಲ್ಲ ಆದರೆ ಇದು ಕೇವಲ ಬ್ರಹ್ಮರಾಕ್ಷ ಸಾಹ ಅಂತ ನಡೆಯುತ್ತದೆ ಅದನ್ನು ಕುರಿತು ಇವರು ತುಂಬ ಚೆನ್ನಾಗಿ ಕಟಾಕ್ಷ ಮಾಡಿ ಹೇಳ್ತಾರೆ ಆಮೇಲೆ ಅವರು ಹೇಳ್ತಾರೆ ಶೈವಾದಿಗಳಲ್ಲಿ ಕೂಡ ಈ ವರ್ಣ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡಿದ್ದದ್ದೇ ಉಂಟು ಬಸವಣ್ಣನವರಿಂದ ಈಚೆಗೆ ಹಾಗಲ್ಲದ್ದು ಅಂತ ಬಂತಷ್ಟೇ ಅವರು ಹುಟ್ಟಿದ ಮತ ಕಾಲಾಮುಖ ಸಂಪ್ರದಾಯದಲ್ಲಿ ಕೂಡ ಹೀಗೆ ಇದ್ದದ್ದು ಮತ್ತು ಕಾಳಾಮುಖ ಅನ್ನೋದು ಎಲ್ಲಿಂದ ಬಂತು ಅಂದರೆ ಉಜ್ಜಯಿನಿಯ ಮಹಾಕಾಲನ ಆರಾಧನೆಯಿಂದ ಬಂದದ್ದು ಅಂತ ವಸ್ತುತ ನಮ್ಮ ಎಲ್ಲ ಶೈವ ಕೂಡ ಬಂದದ್ದು ಉತ್ತರ ಭಾರತದಿಂದಲೇ ಅಂತ ಗೊತ್ತಾಗುತ್ತೆ ಲಾಕುಳ ಸಂಪ್ರದಾಯ ಎಲ್ಲ ಬಂದಂಥದ್ದು ಲಕುಲೀಶನಿಂದ ಅದು ಗುಜರಾತ್ ಸಿಂಧ್ ಆ ಕಡೆಯಿಂದ ಬಂದದ್ದು ಈ ಅಂಶಗಳನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ ಆಮೇಲೆ ಈ ಕಾಲಾಮುಖರು ಅಂತಂದರೆ ಕಾಪಾಲಿಕರಾಗಿದ್ದರು ಅಂತ ಕೆಲವರು ಭ್ರ ಭ್ರಮಿಸ್ತಾರೆ ಅದು ತಪ್ಪು ಹಾಗೇನೂ ಇರಲಿಲ್ಲ ಅಂತಲೂ ಹೇಳ್ತಾರೆ ಮತ್ತು ಇವರೆಲ್ಲರೂ ಕೂಡ ತಮ್ಮದಾದ ಸತ್ಯ ಅಹಿಂಸೆ ಧರ್ಮ ಇತ್ಯಾದಿಗಳನ್ನೆಲ್ಲ ಕಾಪಾಡಿಕೊಳ್ತಾ ಇದ್ದರು ಸದಾಚಾರಿಗಳೇ ಇವರ ಮಾರ್ಗದರ್ಶಕರಾಗಿದ್ದರು ಅನ್ನೋ ಅಂಶವನ್ನು ಹೇಳ್ತಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಒಂದು ಮುಖ್ಯವಾದ ಅಂಶ ಏನಂದರೆ ಶಾಸ್ತ್ರಿಗಳಲ್ಲಿ ಅವರು ತಮ್ಮ ವಿರೋಧಿಗಳನ್ನು ತಮ್ಮ ಅಭಿಮತವನ್ನು ಒಪ್ಪದೇ ಇರುವವರು ಅವ್ರನ್ನ ಕುರಿತು ಅಥವಾ ಯಾರ ಅಭಿಪ್ರಾಯವನ್ನು ತಾವು ಒಪ್ಪುತ್ತಾ ಇಲ್ಲವೋ ಆಕ್ಷೇಪಿಸ್ತಾ ಇದ್ದಾರೋ ಅದನ್ನು ಸಾಧಾರಣವಾಗಿ ನಿರಾಕರಿಸ್ತಾ ಇದ್ದಾರೋ ಅಂತ ಯಾರೊಬ್ಬರ ಹೆಸರನ್ನು ಹೇಳೋದಿಲ್ಲ ಹೀಗೆಂತ ಕೆಲವರು ಹೇಳ್ತಾರೆ ಹೀಗೆಂತ ಹಲವರ ಅಭಿಪ್ರಾಯ ಹೀಗೆಂತ ಒಂದು ಆಲೋಚನೆ ಇದೆ ಅಂತಾರೆ ಇದು ನಮ್ಮ ಹಳೆಯ ಕಾಲದ ಪಂಡಿತರ ರೀತಿ ಎಲ್ಲ ಪ್ರಾಚೀನ ಗ್ರಂಥಕಾರರು ಪೂರ್ವ ಪಕ್ಷದವರ ಅಭಿಪ್ರಾಯವನ್ನು ಹೇಳ್ತಾರೆ ಅವರ ಹೆಸರೇ ಹೇಳೋಲ್ಲ ಅಂತ ನಿಮಗೆ ಯಾರು ಅನ್ನೋದ ಮುಖ್ಯ ಏನು ಅನ್ನೋದ ಮುಖ್ಯ ಅಂತ ಇತಿ ಕೇಚಿತ್ ಇತಿ ಅಪರೆ ಅಂತ ಹೀಗೆಲ್ಲ ಅಂತಾರೆ ಇತಿ ಅನ್ಯ ಇತಿ ಪರೆ ಆ ಥರ ಈ ರೀತಿಯಲ್ಲಿ ಹೇಳ್ತಾರೆ ಅಂದರೆ ನೀವು ವ್ಯಕ್ತಿಯ ಹೆಸರಿಂದ ಆಗಬೇಕಿಲ್ಲ ಅಂತ ಅಷ್ಟೆ ಅದನ್ನು ಹೇಳಬಾರ್ದು ಏನೂ ಇಲ್ಲ ಅದೊಂದು ರೀತಿ ಅದೊಂದು ಕ್ರಮ ಅದನ್ನು ಇವರು ಕೂಡ ಅನುಸರಿಸ್ತಾರೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅವರು ಮುಂದೆ ವಿಜಯನಗರ ಸಂಗಮ ಸಹೋದರರು ಹೇಗೆ ಕಾಳಾಮುಖರಿಗೆ ಅನೇಕ ದಾನ ಧರ್ಮಗಳನ್ನು ಮಾಡಿದರು ನಮ್ಮ ಕರ್ನಾಟಕದ ರಾಜರು ಹೀಗೆ ಶೈವರಾಗಿದ್ದರು ಶೈವ ಪರಂಪರೆಯನ್ನು ಪೋಷಣೆ ಮಾಡ್ತಾ ಇದ್ರು ಇದನ್ನು ಕೂಡ ಹೇಳ್ತಾ ಬರ್ತಾರೆ ಉದಾಹರಣೆಗೆ ನಮ್ಮ ವಿಜಯನಗರ ಸಾಮ್ರಾಜ್ಯವಲ್ಲದೆ ಪಕ್ಕದಲ್ಲೇ ಇದ್ದಂಥ ಅದರ ಮುನ್ನ ಇದ್ದ ಕಾಕತೀಯರು ಅವರು ಗೋಲಕಿ ಮಠ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ರು ಅದು ಪಾಶಪತದ ಒಂದು ಕವಲು ಅಂತ ಹೀಗೆಲ್ಲ ತೋರಿಸ್ತಾರೆ ಆಮೇಲೆ ವೀರಶೈವದ ಬಗ್ಗೆ ಮತ್ತು ಬಸವಾದಿ ಪ್ರಮಥರ ಅದನ್ನು ಕುರಿತು ಕೂಡ ತುಂಬ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಅಲ್ಲಿ ಅವರದೇ ಹೇಳ್ತಾರೆ ಇದರೊಳಗಿರುವ ವೈಶಿಷ್ಟ್ಯ ಎಂದರೆ ಜಾತಿ ಮತ್ತು ವರ್ಣಾಶ್ರಮ ತಾರತಮ್ಯ ವ್ಯತ್ಯಾಸಗಳಿಗೆ ಅವಕಾಶ ಇಲ್ಲದೇ ಇರೋದು ಭಕ್ತಿ ಪ್ರಾಧಾನ್ಯ ಸ್ತ್ರೀ ಸ್ವಾತಂತ್ರ್ಯ ಕಾಯಕದ ಮಹತ್ವ ಜಾತಾಶೌಚ ಮೃತಾ ಶೌಚ ಸ್ಪೃಶ್ಯಾಸ್ಪೃಶ್ಯ ಭಾವಗಳನ್ನು ನಿರಾಕರಿಸಿ ಹರಿಜನೋದ್ಧಾರ ಮಾಡಿದ್ದು ದೇಶಭಾಷೆಗಳಾದ ಕನ್ನಡ ತೆಲುಗು ಮೊದಲಾದವುಗಳಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ನೂತನ ಸಾಹಿತ್ಯ ಸೃಷ್ಟಿ ಮಾಡಿದ್ದು ಅಂತೆಲ್ಲ ಹೇಳ್ತಾ ಬರ್ತಾರೆ ಆಮೇಲೆ ವೈಷ್ಣವ ಪರಂಪರೆ ಹೇಗೆ ಬೆಳೀತಾ ಬಂತು ಅಂತ ಪಾಂಚರಾತ್ರ ಆಮೇಲೆ ವೈಖಾನಸ ಇತ್ಯಾದಿಗಳನ್ನು ಕೂಡ ತಿಳ್ಕೊಂಡು ತಿಳಿಸ್ತಾ ಬರ್ತಾರೆ ಆಮೇಲೆ ಇಲ್ಲಿ ಒಂದು ಕಡೆ ನನಗೊಂದು ಸ್ವಲ್ಪ ಪ್ರಶ್ನಾರ್ಥಕವಾಗಿ ಕಾಣಿಸೋದು ಕ್ರಿಸ್ತಶಕ ಆರನೇ ಶತಮಾನದವರೆಗೆ ಶ್ರೀರಾಮನನ್ನು ವಿಷ್ಣುವಿನ ಅವತಾರವೆಂದು ಗಣಿಸಿರಲಿಲ್ಲ ಅಂತಾರೆ ಇದಕ್ಕೆ ಕಾಳಿದಾಸನ ರಘುವಂಶವೇ ಸ್ಪಷ್ಟವಾಗಿ ಉತ್ತರವಾಗಿಬಿಡುತ್ತದೆ ಅಲ್ಲಿಯ ಹತ್ತನೇ ಸರ್ಗದಲ್ಲಿ ಮಹಾವಿಷ್ಣುವಿನ ಅವತಾರವಾಗಿಯೇ ರಾಮ ಬಂದದ್ದು ಅಂತ ಅನ್ನೋದು ಗೊತ್ತಾಗುತ್ತೆ ಇದು ಏನೋ ಇಲ್ಲಿ ಒಂದು ಚಿಂತೆವಾದದ್ದು ಇದು ಯಾತಕ್ಕೆ ಮಾತು ಇಲ್ಲಿ ಅವರು ಹೇಳಿದ್ರು ಅಂತೂ ಗೊತ್ತಿಲ್ಲ ಆದರೆ ಅದರ ವೈದಿಕವಾದ ಸ್ಥಾನ ಎಂಥದ್ದು ಆ ಚತುರ್ವ್ಯೂಹಗಳ ರೀತಿ ಏನು ಅದು ಎಲ್ಲಿ ವ್ಯಾಪಕನ ಆಗಿದ್ದು ಪಂಚಮೂರ್ತಿಗಳನ್ನು ಅಂದರೆ ವಾಸುದೇವ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ ಸಾಂಬ ಈ ಪಂಚಮೂರ್ತಿಗಳನ್ನು ಚತುರ್ವ್ಯೂಹ ಇಲ್ಲಿ ಸಾಂಬ ಬರೋದಿಲ್ಲ ಅಂದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ವ್ಯೂಹಗಳು ಈ ರೀತಿಯಾಗಿ ಆರಾಧನೆ ಹೇಗೆ ಬಂತು ಶಾಂಡಿಲ್ಯ ನಾರದ ಮೊದಲಾದಂಥ ಭಕ್ತಿ ಸೂತ್ರಗಳು ಪಾಂಚರಾತ್ರ ಪೌಷ್ಕರ ಜಯಾಖ್ಯ ಈ ರೀತಿಯಾದಂಥ ಸಾತ್ವತ ಮೊದಲಾದ ಅಹಿರ್ಭುಜ್ಞ ಇತ್ಯಾದಿ ಸಂಹಿತೆಗಳು ಲಕ್ಷ್ಮೀತಂತ್ರ ಮೊದಲಾದ ತಂತ್ರಗಳು ಅವನ್ನೆಲ್ಲ ಕೂಡ ಅವರು ತೋರ್ಪಡಿಸ್ತಾರೆ ಆಮೇಲೆ ಅಲ್ಲಿಂದ ಯಾವ ರೀತಿಯಾಗಿ ರಾಮಾನುಜರು ಎಲ್ಲ ವಿಷಯವನ್ನು ಗ್ರಹಿಸಿದರು ಅಂತ ಹೇಳ್ತಾರೆ ಆಮೇಲೆ ಇಲ್ಲೂ ಕೂಡ ಮತ್ತೆ ಸ್ಮಾರ್ಥ ಭಾಗವತ ವಿಷ್ಣು ಭಕ್ತಿ ಆದರೆ ಅದ್ವೈತ ದೃಷ್ಟಿ ಅದು ಅದ್ವೈತ ಹಾಗಲ್ಲದು ವಿಶಿಷ್ಟಾದ್ವೈತ ಆಮೇಲೆ ಭೇದಾಭೇದ ಮತ್ತು ಶುದ್ಧಾದ್ವೈತ ಅಚಿಂತ್ಯ ಭೇದ ಭೇದ ಕೇವಲ ದ್ವೈತ ಈ ರೀತಿಯಾದಂಥ ವಿಭಾಗಗಳೆಲ್ಲ ಹೇಗಿತ್ತು ಅನ್ನೋದನ್ನು ತೋರ್ಪಡಿಸ್ತಾ ಬರ್ತಾರೆ ಮತ್ತು ಎಲ್ಲಿಯೂ ಶೈವ ವಿಷ್ಣುವರಿಗೆ ಒಂದು ರೀತಿ ಕೇಶಾ ಕೇಶಿ ಮುಷ್ಟಾಮುಷ್ಟಿ ಅಂತಂತೀವಲ್ಲ ಕುಂತ ಕುಂತಿ ಆ ರೀತಿಯಾದ ಕಾಳಗಗಳು ಆಗಿರಲಿಲ್ಲ ಅನ್ನೋದನ್ನು ಹೇಳ್ತಾರೆ ಆಮೇಲೆ ಅವನು ಜೈನನಾದವನು ಶ್ರೀ ವಿಷ್ಣುವಾದ ಮೇಲೆ ವಿಷ್ಣುವರ್ಧನ ಜೈನರಿಗೆ ಹಿಂಸೆ ಮಾಡಿದ ಅನ್ನೋದಕ್ಕೂ ಆಧಾರವಿಲ್ಲ ಈ ರೀತಿಯ ಗೆಲ್ಲವನ್ನು ಹೇಳ್ತಾರೆ ಆಮೇಲೆ ರಾಮಾನುಜರು ಹೋಗ್ಬಿಟ್ಟು ಡೆಲ್ಲಿನಲ್ಲಿ ಒಬ್ಬ ಸುಲ್ತಾನನಿಂದ ನಮ್ಮ ಮೇಲುಕೋಟೆಯ ದೇವರನ್ನು ತಂದಿರು ಅನ್ನೋದಕ್ಕೂ ಐತಿಹಾಸಿಕವಾದ ಆಧಾರ ಕಾಣೋದಿಲ್ಲ ಆಗ ದೆಹಲಿಯಲ್ಲಿ ಸುಲ್ತಾನ್ ಅನ್ನೋದೇ ಇರಲಿಲ್ಲ ಅನ್ನೋದನ್ನು ಕೂಡ ಅವರು ತೋರ್ಪಡಿಸ್ತಾರೆ ಆಮೇಲೆ ರಾಮಾನುಜರು ಅಷ್ಟು ದ್ರವಿಡ ಪ್ರಬಂಧಗಳನ್ನು ಆರಾಧಿಸಿದ್ರೂ ಕೂಡ ಅವರ ಗ್ರಂಥಗಳಲ್ಲಿ ಸಂಸ್ಕೃತ ಗ್ರಂಥಗಳಲ್ಲಿ ಎಲ್ಲಿಯೂ ಅದನ್ನು ಅವರು ಪ್ರಮಾಣವಾಗಿ ಉಲ್ಲೇಖಿಸಿಲ್ಲ ಅಂತಲೂ ಹೇಳ್ತಾರೆ ಇದು ಬಹಳ ವಿಶಿಷ್ಟವಾದದ್ದು ಯಾಕೆಂದರೆ ನಮ್ಮಲ್ಲಿ ನೋಡಿ ಪ್ರಾಮಾಣಿಕತೆ ವಿದ್ವತ್ ಪ್ರಾಮಾಣಿಕತೆ ಎಂಥದ್ದು ಅಂದರೆ ಚರ್ಚೆ ಮಾಡುವಾಗ ಪರ ವಿರೋಧಿ ಇಬ್ಬರಿಗೂ ಕೂಡ ಸಮ್ಮತವಾದ ಪ್ರಮಾಣಗಳನ್ನು ಮಾತ್ರ ಇಡಬೇಕು ಅಂತ ರಾಮಾನುಜರಿಗೆ ತಮ್ಮ ಮತಕ್ಕೆ ಅನುಕೂಲವಾಗುವಂತೆ ದಿವ್ಯ ಪ್ರಬಂಧಗಳನ್ನು ಯಥೇಷ್ಟವಾಗಿ ಉಲ್ಲೇಖ ಮಾಡಬಹುದಾಗಿತ್ತು ಆದರೆ ಅವರು ತಾವು ಯಾರನ್ನು ಆಕ್ಷೇಪ ಮಾಡ್ತಾ ಇದ್ದಾರೋ ಅವರಿಗೆ ಅದು ಪ್ರಮಾಣವಾಗಿಲ್ಲದೇ ಇರೋದ್ರಿಂದ ಅದನ್ನು ಪೂರ್ತಿ ಬಿಟ್ಟು ವೇದೋಪನಿಷತ್ತುಗಳನ್ನು ಇತಿಹಾಸ ಪುರಾಣಾದಿಗಳನ್ನು ಸ್ಮೃತಿಗಳನ್ನು ಮಾತ್ರ ಪ್ರಮಾಣವಾಗಿ ತಗೋತಾರೆ ಅಂದರೆ ಒಂದು ರುಜುತ್ವ ಏನಿದೆ ಚರ್ಚೆನಲ್ಲಿ ಅದನ್ನು ಕೂಡ ನಾವು ನೋಡ್ತೀವಿ ಅದನ್ನು ಅವ್ರು ಯಾವುದಕ್ಕೆ ಇಟ್ಕೊಂಡ್ರು ಉಪಾಸನೆಗಾಗಿ ಇಟ್ಕೊಂಡ್ರು ನಮ್ಮ ಶ್ರೀ ಶ್ರೀವಿಷ್ಣುವ ಪರಂಪರೆಯಲ್ಲಿ ರಹಸ್ಯ ಗ್ರಂಥಗಳು ಅಂತಲೇ ಒಂದು ಕ್ಯಾಟಗರಿ ಉಂಟು ಈ ಸಂಸ್ಕೃತ ಗ್ರಂಥಗಳು ಭಾಷ್ಯಾದಿಗಳು ವಾದಗ್ರಂಥಗಳು ಇವೆಲ್ಲ ಸದಸ್ಯ ಅಂತ ವೈಚಾರಿಕವಾದವು ಅವು ಚರ್ಚೆಗೆ ಚರ್ಚೆಗಿರ್ತಕ್ಕಂಥವು ಹಾಗಾಗದೆ ಸಾಧಕರಿಗೆ ಉಪಾಸನೆಗಾಗಿ ಭಕ್ತಿಗಾಗಿ ಭಗವತ್ ಪ್ರೀತಿಗಾಗಿ ಇರತಕ್ಕಂಥವು ಬಂದದ್ದು ದಿವ್ಯ ಪ್ರಬಂಧಗಳು ಸೇರಿದಂತೆ ಎಲ್ಲ ಆ ಬಗೆಯ ರಚನೆಗಳು ಯಾವುದೆಲ್ಲ ಮಣಿಪ್ರವಾಳ ಇತ್ಯಾದಿ ಸಂಸ್ಕೃತ ಮತ್ತು ತಮಿಳು ಬೆರೆತ ಭಾಷೆಗಳಲ್ಲಿ ನಡ್ಕೊಂಡು ಬಂದವು ಅಲ್ಲಿ ವಾದಗಳೆಲ್ಲ ಇರತಕ್ಕಂಥದ್ದು ಭಗವದಾನುಕೂಲ್ಯ ಭಗವದ್ಭಕ್ತಿ ಭಗವತ್ ಪ್ರಪತ್ತಿಗೆ ಎಂಥದ್ದು ಬೇಕು ಹಾಗೆ ಅಂದರೆ ಎರಡು ಕ್ಯಾಟಗರಿ ಮಾಡ್ಕೊಂಡಿರ್ತಾ ಇದ್ರು ಅಂತ ನೀವು ಏನೇ ಸೆರೆಬ್ರಲ್ಲಾಗಿರೋ ಆದರೆ ನಿನಗೆ ಶ್ರದ್ಧಾಭಕ್ತಿಗಳ ಉಪಾಸನೆಗೆ ಪೇರೊಂದು ಉಂಟು ಅಂತ ಅಂದರೆ ಯಾವುದನ್ನು ಎಲ್ಲಿಗೆ ಹೇಗೆ ಬಳಸಬೇಕು ಅಂತ ಗೊತ್ತಾಗುತ್ತದೆ ನೀವು ಕುರುಕಲ್ ತಿಂಡಿ ಮಾಡ್ಕೊಂಡು ತಿಂತೀರಾ ತಿನ್ನಿ ಹಲ್ಲು ಗಟ್ಟಿ ಇದೆಯಾ ಪುಳು ಪುಳ್ಳುಂಗಾಯಿ ಉಂಡೇನೂ ಮಾಡಿಕೊಳ್ಳಿ ಆದರೆ ಮೆತ್ತಗೆ ಬೇಯಿಸಿದಂಥ ಅನ್ನ ಇಡ್ಲಿ ಆಗಬೇಕಲ್ಲ ಅಂಥದ್ದು ಈ ರೀತಿಯಾದಂಥ ಒಂದು ವಿಭಾಗವನ್ನು ಇಟ್ಕೊಂಡಿದ್ರು ಅಂದರೆ ಪ್ರತಿಯೊಂದು ಮತವೂ ಕೂಡ ಸಾಧಕನ ಅಂತರಂಗದ ಪರಿಪಾಕಕ್ಕಾಗಿ ಒಂದಷ್ಟನ್ನು ವಲಯದಲ್ಲಿ ಬಹಿರಂಗದಲ್ಲಿ ಚರ್ಚೆಗೆ ಅಂದರೆ ಒಂದನ್ನು ಬ್ರಾಹ್ಮ ಒಂದನ್ನು ಕ್ಷಾತ್ರ ಅಂತ ಅನ್ಬೋದು ಎರಡೂ ಬೇಕಾಗುತ್ತದೆ ಸುಮ್ಮನೆ ಅಂತರ್ಮುಖವಾಗಿ ಉಪಾಸನೆ ಮಾಡ್ತಾ ಇದ್ದರೆ ಕೆಲವೊಮ್ಮೆ ಅವರ ಅಸ್ತಿತ್ವಕ್ಕೆ ಸಂಚಕಾರ ಆಗ್ಬೋದು ಬರೀ ಜಗಳ ಆಡಿಕೊಂಡು ಕೋಲಾಹಲ ಮಾಡ್ತಾ ಇದ್ದರೆ ಅಂತರಂಗದ ಅಭಿವೃದ್ಧಿನೇ ಆಗದಂತೆ ಹೋಗುತ್ತದೆ ಈ ಎರಡರ ಸರಿದೂಗುವಿಕೆ ಇದೆಯಲ್ಲ ಇಂಥದ್ದನ್ನು ನಾವು ನೋಡ್ತೀವಿ ವ್ಯಾಸಕೂಟ ದಾಸಕೂಟ ಇಂಥದ್ರೊಳಗೂ ಇದನ್ನೇ ನಾವು ಕಾಣ್ತೀವಿ ಶಂಕರ ಸ್ತೋತ್ರ ಸಾಹಿತ್ಯದಲ್ಲಿ ಶಂಕರ ಭಾಷ್ಯಾದಿಗಳಲ್ಲಿ ಕೂಡ ಇದನ್ನೇ ಕಾಣ್ತಾ ಬರ್ತೀವಿ ಅಂತಂದಾಗ ಈ ಭಕ್ತಿ ಜ್ಞಾನ ಕರ್ಮಗಳು ಹೇಗೆ ಪೂರಕವಾದವು ಅನ್ನೋದು ನಮಗೆ ತಿಳಿಯುತ್ತಾ ಬರ್ತದೆ ಇಂಥ ಬಹಳಷ್ಟು ವಿಷಯಗಳನ್ನು ಬೆಲೆ ಬಾಳತಕ್ಕಂಥ ಅಂಶಗಳನ್ನು ಅವರು ಚರ್ಚೆ ಮಾಡ್ತಾರೆ ಮತ್ತು ಚೈತನ್ಯ ಗೌರಾಂಗರಿಗೆ ಹೇಗೆ ಅದ್ವೈತ ಪರಂಪರೆಯ ಸಂಪರ್ಕ ಇತ್ತು ಅನ್ನೋದನ್ನು ಬಹಳ ವಿಸ್ತರಿಸಿ ಬರೆದಿದ್ದಾರೆ ಅದನ್ನು ನಾನು ವಿಸ್ತರಿಸಿ ಇಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಇವರು ಎಲ್ಲೆಲ್ಲ ಸಂಶೋಧನೆ ಮಾಡಿದರು ಚೈತನ್ಯ ಚಂದ್ರೋದಯ ಅಂತ ಒಂದು ರೂಪಕ ಕವಿಕರ್ಣಪೂರ ಬರೆದದ್ದು ಆ ರೂಪಕದ ಉಲ್ಲೇಖವನ್ನು ಮಾಡ್ತಾರೆ ಚೈತನ್ಯ ಚರಿತಾಮೃತ ಅಂತ ಮತ್ತೊಂದು ಗ್ರಂಥದ ಉಲ್ಲೇಖವನ್ನು ಮಾಡ್ತಾರೆ ಹೀಗೆ ಎಷ್ಟೋ ಅಂಶಗಳನ್ನು ಅವರು ನಮ್ಮ ಮುಂದೆ ಅವಗಾಹನೆಗಾಗಿ ಇಡ್ತಾರೆ ಮತ್ತು ಶಾಕ್ತ ಮತ ಇದನ್ನು ಕೂಡ ಅವೈದಿಕ ಅಂತ ಎಷ್ಟೋ ಜನ ಹೇಳ್ತಾರೆ ಅದು ಹಾಗಲ್ಲ ಅನ್ನೋದನ್ನು ತೋರ್ಪಡಿಸ್ತಾರೆ ಆಮೇಲೆ ಭಾರತೀಯ ತಾಂತ್ರಿಕ ಗ್ರಂಥಗಳೆಲ್ಲವೂ ವೇದ ಪ್ರಾಮಾಣ್ಯವನ್ನು ಅಂಗೀಕರಿಸಿವೆ ಅಂತ ಜಗತ್ತಿನಲ್ಲೆಲ್ಲ ಮಾತೃಪೂಜೆ ಈ ಥರದ್ದು ಕಾಣಿಸುತ್ತದೆ ಹಾಗಂದು ಮಾತ್ರಕ್ಕೆ ಇಲ್ಲಿ ಭಾರತೀಯವಾದಂಥ ನೆಲೆ ಇಲ್ಲ ಅಂತ ಯಾರು ಆಕ್ಷೇಪಿಸೋಕೆ ಸಾಧ್ಯವಿಲ್ಲ ಅಂತ ವ್ಯಾಪಕವಾಗಿ ಭಾರತದ ಎಲ್ಲ ಕಡೆ ಇರತಕ್ಕಂಥ ಶಾಕ್ತ ಪರಂಪರೆ ಎಂಥದ್ದು ಅಂತ ತೋರಿಸ್ತಾರೆ ಆಮೇಲೆ ಈ ಇಡೀ ದೇಶವನ್ನು ವಿಷ್ಣುಕ್ರಾಂತ ರಥಕ್ರಾಂತ ಅಶ್ವಕ್ರಾಂತ ಅಂತ ಮೂರಾಗಿ ವಿಭಾಗ ಮಾಡಿರೋದು ಕಾದಿವಿದ್ಯಾ ಹಾದಿವಿದ್ಯಾ ಸಾದಿವಿದ್ಯಾ ಅಂತ ಹಯಗ್ರೀವ ದಕ್ಷಿಣಾಮೂರ್ತಿ ಸರಸ್ವತಿ ಹೀಗೆ ಈ ಮೂರು ಸಂಪ್ರದಾಯ ಇರುವಂಥದ್ದು ಇದನ್ನೆಲ್ಲವನ್ನು ಕೂಡ ಹೇಳ್ತಾರೆ ಆಮೇಲೆ ನೋಡಿ ಸೌರದ ಬಗ್ಗೆ ಬಂದಾಗ ಅವರು ಈ ಸಿಥಿಯನ್ರು ಅಥವಾ ಶಕರು ಅಂತ ಯಾರಿದ್ದಾರೆ ಆ ಕಡೆಯಿಂದ ಬಂತು ಅಂತಾರೆ ಅದೂ ಕೂಡ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದು ಭಾರತೀಯವೇ ಆದದ್ದು ಇಲ್ಲಿಂದ ಬಹಳ ಹಿಂದೆಯೇ ಅವರೆಲ್ಲ ವಲಸೆ ಹೋಗಿದ್ದು ಅದನ್ನು ನೆನ್ನೆಯೇ ನಾವು ಕಂಡಿದ್ದೀವಿ ಅವರು ಬಂದವರು ಇಲ್ಲಿಗೆ ವರಾಹಮೀರ ಕೂಡ ಅದೇ ಪರಂಪರೆಗೆ ಸೇರಿದವನು ಮಗ ಬ್ರಾಹ್ಮಣ ಅಂತ ಕೂಡ ಅಲ್ಲಿ ನಾವು ಕಾಣ್ತೀವಿ ಭಟ್ಟೋತ್ಪಲ ಬೃಹತ್ ಸಂಹಿತೆಗೆ ವ್ಯಾಖ್ಯಾನ ಬರೆಯುವಾಗ ಅಲ್ಲಿ ಒಂದು ಕಡೆ ಅವ್ರನ್ನ ಮಗದ ಬ್ರಾಹ್ಮಣ ಅಂತಾರೆ ವರಾಹೀರ ಮಗ ಬ್ರಾಹ್ಮಣರನ್ನು ಈ ಸೂರ್ಯ ದೇವಾಲಯದ ಅರ್ಚನೆಗೆ ಬಳಸ್ಕೋಬೇಕು ಅಂತೆಲ್ಲ ಹೇಳ್ತಾನೆ ಮಗ ಬ್ರಾಹ್ಮಣರುನವರು ಈ ಬಗೆಯಾದವರು ಅಂತ ಅಲ್ಲಿ ನೋಡಿ ಸೂರ್ಯನ ವಿಗ್ರಹಗಳು ಮಂಡಿಯವರೆಗೆ ಒಂದು ಪಾದರಕ್ಷೆ ಇರುತ್ತದೆ ಅಂದರೆ ಶೂ ಥರದ್ದನ್ನು ಹಾಕ್ಕೊಂಡಿರೋದು ಉತ್ತರ ಭಾರತದಲ್ಲಿ ನೋಡ್ತೀವಿ ಇವರು ಹೇಳ್ತಾರೆ ಸೂರ್ಯ ವಿಗ್ರಹಗಳಲ್ಲಿ ಮೊಣಕಾಲುವರೆಗೆ ಪಾದರಕ್ಷೆಯನ್ನು ಸೊಂಟದಲ್ಲಿ ಅವ್ಯಂಗ್ಯವನ್ನು ಒಂದು ಅಲಂಕಾರ ಕೆತ್ತಿ ತೋರಿಸಬೇಕೆಂದು ವರಾಮೀರ ಹೇಳ್ತಾನೆ ಅವ್ಯಂಗ್ಯ ಅಂತಂದರೆ ಪಾರ್ಸಿಗಳೆಲ್ಲ ಕಟ್ಕೊಳ್ತಕ್ಕಂಥ ಒಂದು ಕುಸ್ತಿ ಅಂತ ಕರೀತಾರೆ ಅದು ಪರ್ಷಿಯನ್ರು ಕಟ್ಕೊಳ್ತಾ ಇದ್ದಂತೆ ಯಜ್ಞೋಪವೀತ ಅಲ್ಲಿ ಇವತ್ತಿಗೂ ಕೂಡ ನವರೋಜ್ ಅಂತ ಒಂದು ಆಚರಣೆಯನ್ನು ಮಾಡ್ತಾರೆ ದಾದಾಬಾಯಿ ನವರೋಜಿ ಅಂತೆಲ್ಲ ಹೇಳ್ತಾರಲ್ಲ ನವರೋಜ್ ಅನ್ನುವಂಥದ್ದು ಉಪನಯನ ಸಂದರ್ಭ ಅಂತ ಗೊತ್ತಾಗುತ್ತೆ ಆವಾಗ ಯಜ್ಞೋಪವೀತದಂತೆ ಸೊಂಟಕ್ಕೆ ಕಟ್ಟಿಕೊಳ್ತಕ್ಕಂಥದ್ದು ಈಗ ನಮ್ಮಲ್ಲಿ ಶ್ರೀ ವೈಷ್ಣವ ಪರಂಪರೆಯಲ್ಲೆಲ್ಲ ಕಟಿಬದ್ಧರಾಗಿ ಮಾಡಬೇಕು ಸೊಂಟಕ್ಕೆ ಕಟ್ಟಬೇಕು ಅಂತ ಕಮ್ಮರ್ ಬಂದಂತೆಲ್ಲ ಹೇಳ್ತಾರಲ್ಲ ಎಂಥದ್ದು ಪರಕಾರ ಅಂತ ಪರಿಕರ ಬದ್ಧ ಪರಿಕರ ಪರಿಕರ ಅಂತ ಅನ್ನೋದಕ್ಕೆ ಉತ್ತರೀಯ ಅಂತ ಬದ್ಧ ಪರಿಕರ ಅಂದರೆ ಸೊಂಟಕ್ಕೆ ಕಚ್ಕೋಬೇಕು ಹೆಗಲಮೆ ಇರುವಂಥ ಉತ್ತರಿಯ ಒಂದು ಆಳ್ವಿಕೆಯನ್ನು ತೋರಿಸಿದ್ರೆ ಆ ಉತ್ತರಿಯನ್ನು ತೆಗೆದು ಸೊಂಟಕ್ಕೆ ಕಟ್ಟಿದ್ರೆ ಸೇವೆಯನ್ನು ತೋರ್ಪಡಿಸುತ್ತೆ ಬೆನ್ನು ಗಟ್ಟಿಯಾಗಿರಬೇಕಲ್ಲ ಟೈಟ್ ಮಾಡ್ಕೊಳ್ಬೇಕಲ್ಲ ಬೆಲ್ಟ್ ಹೀಗೆ ಭಕ್ತಿ ಪ್ರಪತ್ತಿಗೆ ಬಂದಾಗ ಈ ಕಟಿಬಂಧ ಇತ್ಯಾದಿಗಳು ಬರುತ್ತದೆ ಅದು ಒಂದು ಬಗೆಯ ದೀಕ್ಷೆ ಅವರು ಹಾಗೆ ತೆಗೆದುಕೊಂಡಿದ್ದು ಉಪವೇತ ಬ್ರಹ್ಮವಸ್ತ್ರದ ರೂಪ ಇದ್ದದ್ದು ಅಲ್ಲಿ ನಡುವಿಗೆ ಬಂದದ್ದಾಯಿತು ಅಂತ ಗೊತ್ತಾಗುತ್ತದೆ ಕೆಲವರು ವಿದ್ವಾಂಸರಂತೂ ಈ ಎರಡಕ್ಕೂ ಇರತಕ್ಕಂಥ ಉದ್ದದ ಅಳತೆ ಕೂಡ ಲೆಕ್ಕ ಇಟ್ಟು ಒಂದೇ ಅಂತ ಕೂಡ ತೋರ್ಪಡಿಸಿದ್ದಾರೆ ಅದು ಹಾಗಿರಲಿ ಇಲ್ಲಿ ಅವರು ಆ ಮೂರ್ತಿ ಹಾಗೆ ಮಂಡಿಯವರೆಗೂ ಪಾದರಕ್ಷೆ ಇರಬೇಕು ಅನ್ನೋದು ದಕ್ಷಿಣ ದೇಶದ ಸೂರ್ಯ ವಿಗ್ರಹಗಳಿಗೆ ಈ ನಿಯಮವಿಲ್ಲ ಭಾಳ ಹೌದು ನಮ್ಮ ದಕ್ಷಿಣ ಭಾರತದಲ್ಲಿ ಕಾಣಿಸ್ತಕ್ಕಂಥ ಸೂರ್ಯ ಮೂರ್ತಿಗಳು ಪಾದ ಪಾದಗಳು ಚೆನ್ನಾಗಿ ಪ್ರಸ್ಫುಟವಾಗಿ ಬೆರಳುಗಳೆಲ್ಲ ಕಾಣುವಂತೆ ಇದೆ ಅಲ್ಲಿ ಪಾದರಕ್ಷೆ ಇಲ್ಲ ಅಂತ ಗೊತ್ತಾಗುತ್ತದೆ ಆಮೇಲೆ ಅವರು ಗಾಣಪಥವನ್ನು ತೆಗೆದುಕೊಳ್ತಾರೆ ಗಣಪತಿಯೂ ಕೂಡ ಹಿಂಭಾಗಲಿಂದ ಬಂದ ದೇವತೆ ಆ ವೈದಿಕ ಅಂತ ಅನ್ನೋದನ್ನು ಮತ್ತೆ ಅವರು ಉತ್ತರ ಕೊಡ್ತಾರೆ ಎಲ್ಲಕ್ಕೂ ಇವರು ವೇದ ಉಪನಿಷತ್ತುಗಳ ಇತಿಹಾಸ ಪುರಾಣಗಳ ಉಪವಸ್ತಿಯನ್ನು ತೋರ್ಪಡಿಸ್ತಾರೆ ಕೌಮಾರಕ್ಕೆ ಸಂಬಂಧಪಟ್ಟಂತೆಯೂ ಹಾಗೆ ಹೇಳ್ತಾರೆ ಯಜ್ಞೇಶ್ವರನ ಆರಾಧನೆಯಾಗಿದೆ ಅಂತ ನಾನು ವಿಸ್ತರಿಸಲಾರೆ ಬಹಳ ಬೆಲೆ ಬೀಳುವಂಥ ಮಾತುಗಳನ್ನು ಹೇಳಿದ್ದಾರೆ ಆಮೇಲೆ ಇಸ್ಲಾಂ ಕ್ರೈಸ್ತ ಮತ್ತು ಪಾರಸಿಕ ಸೂಫಿ ಇತ್ಯಾದಿಗಳನ್ನು ಕುರಿತು ಕೂಡ ಒಳ್ಳೆಯ ಅಂಶಗಳನ್ನು ಬರೆದಿದ್ದಾರೆ ಅಲ್ಲಿ ನೋಡಿ ಇಸ್ಲಾಮಿನ ವಿವರಗಳನ್ನು ಕೊಡುವಾಗ ಅಲ್ಲ ಎಂತ ಘೋರಪಾತಕಗಳನ್ನಾದರೂ ಕ್ಷಮಿಸುವನು ಆದರೆ ತನ್ನೊಡನೆ ಸಾಮ್ಯವನ್ನು ಮಾತ್ರ ಸಹಿಸುವುದಿಲ್ಲ ಅಂತ ಬರೀತಾರೆ ನಮ್ಮಲ್ಲಿ ಎಲ್ಲ ಕಡೆ ಪರಮಂ ಸಾಮ್ಯ ಮುಪೀತಿ ಅಂತಲೇ ಹೇಳಿರ್ತಕ್ಕಂಥದ್ದು ಮೋಕ್ಷ ಅಂತಂದ್ರೆ ಪರಮಾತ್ಮನ ಜೊತೆಗೆ ಪರಮಸಾಮ್ಯ ಬರುವಂಥದ್ದು ಅಂತ ಅಂದರೆ ಆ ಆದರ್ಶಕ್ಕೆ ವ್ಯತಿರಿಕ್ತವಾದದ್ದು ಅನ್ನೋದು ಗೊತ್ತಾಗುತ್ತದೆ ಆಮೇಲೆ ಅಲ್ಲಿ ಹೇಗೆ ಸೂಫಿ ಮತ ಅದ್ವೈತದ ವಾಸನೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ವಿವರಣೆ ಮಾಡಿ ಕೊಡ್ತಾರೆ ಆಮೇಲೆ ನೋಡಿ ಅವರ ಸೂಕ್ಷ್ಮತೆ ಹೇಗಿದೆ ಅನ್ನೋದಕ್ಕೆ ಈ ಬಹುಮೀ ಮತ್ತು ಉತ್ತರದ ಸುಲ್ತಾನರು ಮೊಘಲರವರೆಗೂ ಸಾಕಷ್ಟು ಸಂಘರ್ಷಗಳಿದ್ವು ಇಬ್ಬರೂ ಮುಸಲ್ಮಾನರಾಗಿದ್ದರು ಯಾತಕ್ಕೆ ಅಂದರೆ ಈ ಬಹುಮನಿಯವರೆಲ್ಲ ಶಿಯಾ ಪಂಥಕ್ಕೆ ಸೇರಿದವರು ಅವರು ಸುನ್ನಿ ಪಂಥಕ್ಕೆ ಸೇರಿದ್ದು ಅಂತ ಒಂದು ವಿವರ ಕೊಡ್ತಾರೆ ಈ ಚಿಕ್ಕ ಗಾತ್ರದ ಗ್ರಂಥದಲ್ಲಿ ಈ ಸಣ್ಣ ವಿವರ ಎಷ್ಟು ಬೆಲೆ ಬಾಳತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ ನಮಗೆ ತಕ್ಷಣ ತೆಗೆದು ಬಿಡು ತಿಳಿದ್ಬಿಡ್ತದೆ ಹೇಗೆ ಸೌದಿಗೂ ಇರಾಕ್ ಇರಾನ್ಗೂ ಆಗದೇ ಇರತಕ್ಕಂಥದ್ದು ಹೇಗೆ ಪಾಕಿಸ್ತಾನಕ್ಕೂ ಇರಾನ್ಗೂ ಆಗೋದಿಲ್ಲ ತಕ್ಷಣ ನಮಗೆ ತಿಳಿಯುತ್ತದೆ ಇಂಥ ಎಷ್ಟೋ ಒಳನೋಟುಗಳು ಅಲ್ಲಲ್ಲಿ ಸಿಗ್ತಾ ಹೋಗುತ್ತದೆ ಆಮೇಲೆ ಪಾರ್ಸಿಗಳು ಅವ್ರನ್ನ ವೈದಿಕ ಸಹೋದರರೇ ಅಂತ ಅನ್ನುವ ದೃಷ್ಟಿಯಿಂದ ನೋಡ್ತಾರೆ ಈಚೆಗೆ ಒಂದೇ ಆರು ಜನಾಂಗಕ್ಕೆ ಸೇರಿದ ಪಾರ್ಸಿಗಳಿಗೂ ಹಿಂದೂಗಳಿಗೂ ಬಹುಕಾಲದಿಂದ ತಪ್ಪಿ ಹೋಗಿದ್ದ ಸಂಬಂಧವು ಪುನಃ ಬೆಳೆಯುತ್ತಿದೆ ಅಂತ ಹೇಳ್ತಾರೆ ಕ್ರೈಸ್ತ ಮತವನ್ನು ಕುರಿತು ಅವರು ಹೇಳ್ತಾ ಬಂದು ಇನ್ಕ್ವಿಸಿಷನ್ ಅಂತ ಗೋವಾದಲ್ಲಿ ಏನಾಯಿತು ನಾವೆಲ್ಲ ನೋಡಿದ್ದೀವಿ ಎಷ್ಟು ಅನ್ಯಾಯಗಳಾಯಿತು ಈ ಸೈಂಟ್ ಝೇವಿಯರ್ ಬೆಸ್ಟಿ ನೊಬೆಲಿ ಮೊದಲಾದ ಜೆಸ್ಯೂಟ್ ಪಾದ್ರಿಗಳು ಬ್ರಾಹ್ಮಣರ ಸನ್ಯಾಸಿಗಳ ವೇಷವನ್ನು ಧರಿಸಿ ಜನರನ್ನು ತಮ್ಮ ಮತಕ್ಕೆ ಸೆಳೆಯಲು ಯತ್ನಿಸಿದರು ಇವರು ರಾಜಕೀಯ ವಿಷಯಗಳಲ್ಲೂ ಕೈ ಹಾಕುತ್ತಿದ್ದರಿಂದ ವಿಜಯನಗರ ರಾಮರಾಯ ಮೊದಲಾದವರು ಇವರನ್ನು ದಂಡಿಸಿದರು ಅಂತೆಲ್ಲ ವಿವರನು ಕೊಡ್ತಾರೆ ಆಮೇಲೆ ಇವರು ಬಲವಂತದಿಂದ ಕ್ಯಾಥೊಲಿಕ್ ಮತಕ್ಕೆ ಮತಾಂತರಗೊಳಿಸ್ತಕ್ಕಂಥದ್ದು ಮಾಡಿದ್ರು ಹಾಗೆ ಮಾಡುವಾಗ ಉಗ್ರವಾದವನ್ನೇ ಆಶ್ರಯಿಸಿದರು ಅನ್ನುವುದನ್ನು ಕೂಡ ಅವರು ಬರೀತಾರೆ ಇದಾದ ಮೇಲೆ ನಾವು ಈ ಸಾಮಾಜಿಕ ಸ್ಥಿತಿಗತಿಗಳನ್ನು ಕುರಿತು ನಾವು ನೋಡ್ತೀವಿ ಇಲ್ಲಿಯ ಆರಂಭದಲ್ಲಿ ನೋಡಿ ಅವರು ಕೊಡ್ತಕ್ಕಂಥ ಶ್ಲೋಕ ವಿದ್ಯಾವಿನಯ ಸಂಪನ್ನೆ ಸಂಪನ್ನೇ ಬ್ರಾಹ್ಮಣೆ ಗಭ್ಯಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ಅನ್ನುವ ಗೀತಾವಾಕ್ಯ ಕೊಟ್ಟು ಸಮದರ್ಶನ ಇರಬೇಕು ಸಮಾಜದ ಬಗ್ಗೆ ಪ್ರೀತಿ ಗೌರವ ಬೆಳೆಯುವಾಗ ಅಂತ ಸಮವರ್ತನ ಅಲ್ಲ ಸಮದರ್ಶನ ಸಂಸ್ಕೃತದಲ್ಲಿ ಸಮವರ್ತಿ ಎನ್ನುವ ಶಬ್ದ ಯಮನಿಗೆ ಮಾತ್ರ ಇದೆ ಸಮದರ್ಶಿ ಎನ್ನುವುದು ಜ್ಞಾನಿಗೆ ಅದನ್ನು ನೋಡಿದ್ರೆ ನಮಗೆ ತಿಳಿಯುತ್ತದೆ ಆಮೇಲೆ ಭಾಗವತದಲ್ಲಿ ಬರ್ತಕ್ಕಂಥ ಈ ಎಲ್ಲ ವರ್ಣಗಳು ಜಾತಿಗಳು ಇತ್ಯಾದಿಗಳು ಯಾವುದಿವೆ ಆ ಭೇದಗಳನ್ನು ಆ ಪರಸ್ಪರ ಅಸೂಯೆ ತಿರಸ್ಕಾರಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೋಡುವಂಥದ್ದೇ ಅತ್ಯುತ್ತಮವಾದಂಥ ದೃಷ್ಟಿ ಎನ್ನುವ ಮಾತನ್ನು ಕೂಡ ಅವರು ಹೇಳ್ತಾರೆ ಆಮೇಲೆ ಒಂದೊಂದು ಸಮುದಾಯದಲ್ಲೂ ಎಷ್ಟೆಷ್ಟು ಒಳ ಪಂಗಡಗಳಿದ್ವು ಪ್ರಭೇದಗಳಿದ್ವು ಅದನ್ನೆಲ್ಲ ಹೇಳ್ತಾರೆ ಬ್ರಾಹ್ಮಣರಲ್ಲಿಯೇ ಸಾವಿರದ ಎಂಟುನೂರು ಪಂಗಡಗಳಿವೆ ಎಂದು ಹಿಂದೂ ಸಮಾಜದಲ್ಲೆಲ್ಲ ಸುಮಾರು ಮುನ್ನೂರು ಪ ಮೂರು ಸಾವಿರ ಪಂಗಡಗಳಿವೆ ಎಂದು ಲೆಕ್ಕಿಸಿದೆ ಅಂತ ಲೆಕ್ಕವನ್ನೆಲ್ಲ ಕೊಡ್ತಾ ಹೋಗ್ತಾರೆ ಮತ್ತು ನಮ್ಮಲ್ಲಿ ರೇಷಿಯಲ್ ಡಿಫ್ರೆನ್ಸಸ್ಸು ಇದ್ದಿರ್ಬೋದು ಜೆನೆಟಿಕ್ ಅಂತೂ ಇದ್ದೇ ಇದೆ ಇವೆಲ್ಲ ದೊಡ್ಡ ವೈಷಮ್ಯಕ್ಕೆ ಕಾರಣವಾಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಆಮೇಲೆ ಅವರು ಚಾತುರ್ವರ್ಣ್ಯವನ್ನು ಕುರಿತು ವಿಸ್ತಾರವಾಗಿ ಹೇಳ್ತಾರೆ ಅದು ಹೇಗೆ ಒಂದು ಜೀವನ ಪದ್ಧತಿ ಆಗಿತ್ತು ಒಂದು ಕಾಲದ ಅನುಕೂಲತೆಗಾಗಿ ಅದು ಹೇಗೆ ಬಂತು ಅನ್ನೋದನ್ನು ತೋರ್ಪಡಿಸ್ತಾರೆ ಒಳ್ಳೆಯ ಬೆಲೆಯುಳ್ಳ ಮಾತುಗಳು ಬಂದಿವೆ ಈಚೆಗೆ ವರ್ಣ ಪದ್ಧತಿಯನ್ನು ತುಂಬ ಆಕ್ಷೇಪ ಮಾಡುವಂಥದ್ದು ಪ್ರಗತಿಯ ಲಕ್ಷಣ ಅಂತಾಗಿದೆ ಇರಲಿ ಆದರೆ ಒಂದನ್ನು ನಾವು ಗಮನಿಸಬೇಕು ಒಂದು ದೊಡ್ಡ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂತು ಅಂದರೆ ತನಗೆ ಅದರಂತೆಯೇ ಒಂದು ಸ್ಥೈರ್ಯ ಇದೆ ಅಂತ ಗೊತ್ತಾಗುತ್ತದೆ ಎಲ್ಲಿಯೂ ಬಂಡಾಯ ಕಂಡಿಲ್ಲ ನೋಡಿ ಯುರೋಪ್ನಲ್ಲಾಗಲಿ ಆಫ್ರಿಕಾದಲ್ಲಾಗಲಿ ಇನ್ನು ಬೇರೆ ದೇಶಗಳಲ್ಲಾಗಲಿ ಎಷ್ಟೋ ಕಡೆ ಸಾಮಾಜಿಕ ಕ್ರಾಂತಿಗಳು ನಡೆದಿವೆ ಬಂಡಾಯಗಳು ನಡೆದಿವೆ ನಮ್ಮಲ್ಲಿ ಹಾಗೆ ನಡೆದಿಲ್ಲ ಅದಕ್ಕೆ ಕಾರಣ ಏನಂದರೆ ಇಟ್ಸ್ ಎ ವರ್ಕಬಲ್ ಸಿಸ್ಟಮ್ ಅಂತ ಇವತ್ತು ಅಲ್ಲ ಯಾವುದೇ ಒಂದು ಸಿಸ್ಟಮ್ನಲ್ಲೂ ಕರಪ್ಷನ್ ಬರುತ್ತದೆ ಆದರೆ ಅದು ಆ ಕಾಲದಲ್ಲಿತ್ತ ಈ ಪ್ರಮಾಣದಲ್ಲಿತ್ತ ಅನ್ನೋದನ್ನು ನೋಡಬೇಕು ಅನ್ನುವುದನ್ನು ಅವ್ರು ಹೇಳ್ತಾರೆ ಮತ್ತು ಇವುಗಳು ಆತ್ಯಂತಿಕವಾಗಿ ಜನ್ಮನಿಷ್ಠವಲ್ಲ ಆಗಬಾರದು ಅನ್ನೋ ಮಾತನ್ನು ಬರೆದಿದ್ದಾರೆ ಇದು ಬೆಲೆ ಉಳ್ಳಂಥದ್ದು ಗೊತ್ತಾಗುತ್ತದೆ ಇದಕ್ಕೆ ಮುನ್ನುಡಿ ಬರೆದಂತ ಕುವೆಂಪುರು ಆ ಮಾತುಗಳನ್ನು ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಕುವೆಂಪುರು ಬರೀತಾರೆ ವರ್ಣ ಅನ್ನುವಂಥದ್ದು ಯಾವುದೇ ಸಮಾಜದಲ್ಲಿಯೂ ಎಲ್ಲಿಯೂ ಕೂಡ ಆಯ್ಕೆಯ ರೀತಿಯಿಂದ ಜೀವಿಕಾ ರೀತಿಯಿಂದ ಮನೋಧರ್ಮದ ರೀತಿಯಿಂದ ಇರುವಂತದ್ದೇ ಅಂತಾರೆ ಇದನ್ನು ಗಾಂಧಿ ಕೂಡ ಬರೆದಿದ್ದಾರೆ ಹೀಗಾಗಿ ಇವುಗಳ ಬಗೆಗೆ ನಿರಾಗ್ರಹವಾಗಿ ಪ್ರಸನ್ನ ಮನಸ್ಕರಾಗಿ ನೋಡಬೇಕಾದದ್ದಿದೆ ಅಂತ ಗೊತ್ತಾಗುತ್ತದೆ ಅದನ್ನ ಭಾಳ ವಿಸ್ತರಿಸಿ ಸುದೀರ್ಘವಾಗಿ ಹೇಳ್ತಾರೆ ಒಂದೊಂದು ವರ್ಣಗಳ ಕರ್ತವ್ಯಗಳನ್ನು ಕುರಿತು ಏನೇನೆಲ್ಲ ಬಂದಿದೆ ಅದನ್ನು ಹೇಳ್ತಾರೆ ಇವರು ಸಣ್ಣ ವಿವರಗಳ ಕೊಡುವಲ್ಲಿ ನೋಡಿ ನಾಲ್ಕು ವರ್ಣದವರ ಉಪನಾಮಗಳು ಪ್ರಾಚೀನವಲ್ಲ ಉದಾಹರಣೆಗೆ ಶರ್ಮ ವರ್ಮ ಗುಪ್ತ ದಾಸ ಇವು ಇಂಥ ವರ್ಣಕ್ಕೆ ಅಂತ ಅನ್ನೋದು ಏನು ಪ್ರಾಚೀನವಾದದ್ದಲ್ಲ ಅಂತಾರೆ ಅದು ಹೌದೇ ಹೌದು ಅಭಿನವ್ ಗುಪ್ತ ಪರಿಮಳಗುಪ್ತ ಈ ರೀತಿಯಾದಂಥ ಗುಪ್ತ ನಾಮಾಂಕಿತರಾದಂಥ ಬ್ರಾಹ್ಮಣರಿದ್ದರು ಅಂತ ಗೊತ್ತಾಗುತ್ತದೆ ಇನ್ನು ದಾಸ ಅನ್ನುವಂಥ ಹೆಸರಿಟ್ಕೊಂಡು ಬೇಕಾದಷ್ಟು ಜನ ಬ್ರಾಹ್ಮಣರಿದ್ದರು ಹೀಗಾಗಿ ಇದು ಒಂದೊಂದೇ ವರ್ಣಗಳಿಗೆ ಹೀಗಿತ್ತು ಅನ್ನೋದು ಆಮೇಲೆ ಬಂದಂಥದ್ದು ಅಂತೆಲ್ಲ ಹೇಳ್ತಾರೆ ಮತ್ತು ನಮ್ಮಲ್ಲಿ ಈ ರೀತಿಯ ಸರ್ನೇಮ್ಗಳು ತುಂಬ ಪ್ರಾಬಲ್ಯವನ್ನು ವಹಿಸಿರಲಿಲ್ಲ ಆ ಗೋತ್ರಗಳ ಆ ತಂದೆ ತಾಯಿಗಳ ಮತ್ತು ಆ ಊರಿನ ಆ ಹೆಸರುಗಳೇ ಇದ್ದದ್ದು ಅನ್ನೋದು ನಮಗೆ ತಿಳಿಯುತ್ತಾ ಬರ್ತದೆ ಆಮೇಲೆ ಸ್ಪೃಶಾಸ್ಪೃಶ್ಯತ್ವದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಸಾಂಗ್ ಅವನು ತನ್ನ ಪ್ರವಾಸ ಕಥನ ಸಿಯೂಕಿ ಅದರೊಳಗೆ ಈ ಚಂಡಾಲ್ರಿಗೆ ಅಸ್ಪೃಶ್ಯರು ಅಂತ ದೂರ ಇದ್ದರು ಅಂತೆಲ್ಲ ಹೇಳುವಂಥದ್ದು ಇದೆ ಅದನ್ನು ಇವರು ಉಲ್ಲೇಖ ಮಾಡ್ತಲೇ ಅದೇ ವ್ಯೂನ್ಸಾಂಗನ ಕಾಲದಲ್ಲಿಯೇನೇ ಹರ್ಷಚರಿತೆ ಕಾದಂಬರಿ ಬರೆದಂಥ ಬಾಣಭಟ್ಟ ಕಾದಂಬರಿಯಲ್ಲಿ ಒಬ್ಬ ಚಂಡಾಲ ಕನ್ಯಕ್ಕೆ ಶೂದ್ರಕ ಮಹಾರಾಜನ ಆಸ್ಥಾನಕ್ಕೆ ಬರ್ತಾಳೆ ಎಲ್ಲ ಆಸ್ಥಾನದವರೆಲ್ಲ ಮೈ ಮರೆತು ಕಣ್ಣು ಬಾಯಿ ಬಿಟ್ಕೊಂಡು ಅವಳನ್ನು ನೋಡ್ತಾರೆ ಅವಳು ಬಂದು ಆ ಪಂಜರದಲ್ಲಿರ್ತಕ್ಕಂಥ ಸುಂದರವಾದ ಗಿಣಿಯನ್ನು ಇಟ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅವಳನ್ನು ನೋಡಿದಕ್ಕೆ ಯಾರೂ ಓಡೋಗೋದಿಲ್ಲ ಸ್ನಾನ ಮಾಡೋದಿಲ್ಲ ಏನೂ ಇಲ್ಲ ಅದನ್ನೆಲ್ಲ ಕುರಿತು ಹೇಳ್ತಾರೆ ಅಂದರೆ ಅವರು ಹೇಗೆ ಒಂದು ಸ್ಥಾಪಿತ ಸತ್ಯ ಅನ್ನೋದರ ಎದುರು ಮತ್ತೊಂದು ಸತ್ಯವೂ ಇರುತ್ತೆ ನೋಡಿ ಅಂತ ತೋರ್ಪಡಿಸ್ತಾರೆ ಅವರಿಗೆ ತಕ್ಷಣ ಇದು ಹೊಳೆಯುತ್ತೆ ಇದನ್ನು ಒಂದು ಪುಸ್ತಕಕ್ಕಾಗಿ ಒಂದು ರಚನೆಗಾಗಿ ಇಂಥ ಗ್ರಂಥಗಳನ್ನು ಓದಿಕೊಂಡ್ರೆ ಗೊತ್ತಾಗಲ್ಲ ಒಂದೊಂದು ಅಂಶವನ್ನು ಅಂತರಂಗಕ್ಕೆ ತುಂಬಿಕೊಳ್ಳುವಂತಹ ಜಿಜ್ಞಾಸೆ ಆ ರೀತಿಯಾದ ತೀವ್ರವಾದ ಓದುಗಾರಿಕೆ ಇದ್ದರೆ ಬರುವಂಥದ್ದಲ್ಲ ಆಮೇಲೆ ಈ ವರ್ಣ ಪುರುಷಾರ್ಥ ಆಶ್ರಮ ಇವುಗಳನ್ನು ಕುರಿತು ಬಹಳ ಚೆನ್ನಾಗಿ ಹೇಳ್ತಾರೆ ಬಹಳ ಬೆಲೆ ಬಾಳುವ ಅಂಶಗಳನ್ನೇ ಅವರು ಹೇಳಿದ್ದಾರೆ ಏಕೆಂದರೆ ಪುರುಷಾರ್ಥಗಳಿಗೆ ಅನ್ವಿತವಾಗದೆ ಆಶ್ರಮಗಳಿಗೆ ಅನ್ವಿತವಾಗದೇ ಇದ್ದರೆ ವರ್ಣಗಳಿಗೆ ಬೆಲೆ ಇಲ್ಲ ಇವತ್ತಿಗೂ ಕೂಡ ಆಶ್ರಮಗಳು ಮತ್ತು ಪುರುಷಾರ್ಥಗಳು ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಅನ್ವಯವಾಗುವಂಥವೇ ಆಗಿವೆ ಸಮಾಜ ಬದಲಾಗಬಹುದು ಆದರೆ ವ್ಯಕ್ತಿ ಮತ್ತು ಮೌಲ್ಯ ಬದಲಾಗುವುದು ಕಷ್ಟ ಇದು ನಾವು ಗಮನಿಸಬೇಕಾಗಿದ್ದು ಸಮಾಜ ಎಷ್ಟೋ ಬಾರಿ ತಂತ್ರಜ್ಞಾನ ವಿಜ್ಞಾನದ ಪ್ರಭಾವಗಳಿಂದ ಭೌಗೋಳಿಕವಾದ ವ್ಯತ್ಯಾಸಗಳಿಂದ ಮಾರ್ಪಡುತ್ತದೆ ಅದರ ವ್ಯಕ್ತಿಯ ಆಶೋತ್ತರಗಳು ಭೌಗೋಳಿಕವಾದ ವ್ಯತ್ಯಾಸದಿಂದಲಾಗಲಿ ತಂತ್ರಜ್ಞಾನ ವಿಜ್ಞಾನಗಳಿಂದಲಾಗಲಿ ಮಾರ್ಪಡುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಲಿಕೆಯ ಹಂತ ಒಂದು ಸಂಪಾದನೆ ಒಂದು ಸಮೃದ್ಧಿಯ ಹಂತ ಮತ್ತು ನಿವೃತ್ತಿಯ ಹಂತ ಮತ್ತು ಪೂರ್ಣವಾದಂಥ ಅಂತರ್ಮುಖದ ಹಂತ ಅನ್ನುವಂಥದ್ದು ಇದ್ದೇ ಇದೆ ಮಿನಿಮಮ್ ಮೂರು ಆಶ್ರಮ ಅಂತೂ ಇದ್ದೇ ಇರುತ್ತದೆ ಸನ್ಯಾಸಕ್ಕೆ ಅರ್ಹತೆ ಬರುತ್ತೋ ಬಿಡುತ್ತೋ ಮನಸ್ಸು ಹೋಗುತ್ತೋ ಇಲ್ಲವೋ ಅದು ಇಷ್ಟಂತೂ ಉಂಟೇ ಉಂಟು ಆಮೇಲೆ ಧರ್ಮಾರ್ಥಕಾಮ ಮೋಕ್ಷಗಳು ಅಲ್ಲಿ ತ್ರಿವರ್ಗ ಅಂತೂ ಬೇಕೇ ಬೇಕು ಅಂತ ಗೊತ್ತಾಗುತ್ತದೆ ತ್ರಿವರ್ಗಗಳನ್ನು ಸರಿಯಾಗಿ ಆಚರಿಸಿದ್ರೆ ಮೋಕ್ಷಾಭಿಗಾಮಿತ್ವ ತನ್ನಂತೆ ತಾನೇ ಸಿದ್ಧವಾಗುತ್ತದೆ ಅಂತ ಗೊತ್ತಾಗುತ್ತದೆ ಇದು ಅನುಕೂಲಿಸುವಂಥ ಒಂದು ಸಮಾಜದಲ್ಲಿ ಈ ಡಿವಿಷನ್ ಆಫ್ ಲೇಬರ್ ಅದು ಇದ್ದೇ ಇರುತ್ತದೆ ಅಂತ ಗೊತ್ತಾಗುತ್ತೆ ಅದು ಹುಟ್ಟಿಂದ ಇಲ್ಲದೇ ಇರ್ಬೋದು ಆದರೆ ಓದಿನಿಂದ ರುಚಿಯಿಂದ ಹಾಗೇ ಆಗುತ್ತದೆ ಒಂದು ಸಾಮಾನ್ಯ ರ್ಯಾಷನಲೈಸೇಷನ್ ಅನ್ನುವಂಥದ್ದಷ್ಟೇ ವರ್ಣ ಅಂತ ತಿಳಿಯುತ್ತದೆ ಆಮೇಲೆ ಪ ಪತಿತ ಯಾರು ಪಾತಿಥ್ಯ ಅಂದರೆ ಏನು ಅದನ್ನು ಹೇಳ್ತಾರೆ ಆಮೇಲೆ ಶುದ್ಧೀಕರಣ ಅನ್ನೋದು ಹೇಗೆ ಅದನ್ನು ಕುರಿತು ಹೇಳ್ತಾರೆ ಯಾಕೆಂದರೆ ತುಂಬ ಜನ ನಮ್ಮಲ್ಲಿ ಪುನರ್ಮತಾಂತರಗೊಳ್ಳುವುದು ಅಂದರೆ ಈಗ ಗರ್ವಾಪ್ಸಿ ಅಂತಾರಲ್ಲ ಅದು ಇತ್ತ ಇಲ್ಲವಾ ಅಂತ ಪ್ರಶ್ನೆ ಅದಕ್ಕೆ ದೇವರ ಸ್ಮೃತಿ ಮೊದಲಾದವುಗಳಿಂದ ಇರಲಿ ವೇದಗಳಿಗೆ ಹೋಗ್ತಾರೆ ಶ್ರೀಕಂಠಶಾಸ್ತ್ರನಿಗೆ ಯಾವುದಕ್ಕೂ ಹೇಳಿ ತಕ್ಷಣ ಅವರು ವೇದಕ್ಕೆ ಹೋಗ್ತಾರೆ ಮತ್ತು ಅವರು ವೇದವಾಂಗ್ವಯವೆಲ್ಲ ಅದು ಎಷ್ಟು ಅವರಿಗೆ ಜೀವಾಗ್ರದಲ್ಲಿತ್ತು ನಿದ್ರೆನಲ್ಲೂ ಈ ವುಡ್ ಲೇ ಇಸ್ ಹ್ಯಾಂಡ್ಸ್ ಅದು ಎಕ್ಸಾಕ್ಟ್ ರೆಫರೆನ್ಸಸ್ ಅಂತ ಹಾಗಾಗಿ ಅವರು ನಿಶ್ಚಯವಾಗಿ ತೋರ್ಪಡಿಸ್ತಾರೆ ಅಲ್ಲಿ ವ್ರಾತ್ಯ ಅನ್ನುವಂಥದ್ದು ಒಂದಿತ್ತು ವ್ರಾತ್ಯ ಹೋಮ ಅಂತ ಮಾಡ್ತಾ ಇದ್ರು ಹೇಗೆ ಈ ಮೂಲಕವಾಗಿ ವಾಪಸ್ ತೆಗೆದುಕೊಳ್ಳೋದಾಗ್ತಾ ಇತ್ತು ಅಯಜ್ವಾನಹ ಅವ್ರತಿನಃ ಅಂತ ಬೇಕಾದಷ್ಟು ಕಡೆಗೆ ವೇದಗಳಲ್ಲಿ ಉಲ್ಲೇಖ ಬರ್ತದೆ ಈ ವ್ರತಶೀಲತೆ ಬಹಳ ಮುಖ್ಯ ವೇದಗಳಲ್ಲಿ ಪಣಿಗಳು ಅಂತ ಬರ್ತಾರೆ ದಸ್ಯುಗಳು ಅಂತ ಬರ್ತಾರೆ ಅಲ್ಲಿ ಪಣಿ ಮತ್ತು ದಸ್ಯುಗಳು ಇದೇ ಪಂಗಡಕ್ಕೆ ಸೇರಿದವರೇ ಆದರೂ ಅವರು ತಮ್ಮ ದುಷ್ಕೃತ್ಯಗಳಿಂದ ಸಮಾಜ ಬಾಹಿರರಾದವರು ಸಮಾಜದ ಅಭ್ಯುದಯಕ್ಕೆ ಬಹಿ ಬಹಿರಂಗದಲ್ಲಾದಂಥವರು ಹೊರಗೆ ನಿಂತವರು ಅವರುಗಳಿಂದ ವಾಪಸ್ ಬರೋದಕ್ಕೆ ಅವರಿಗೆ ಶುದ್ಧೀಕರಣ ಉಂಟೆ ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಹೀಗೆ ಪಾತಿಥ್ಯ ಮತ್ತು ಶುದ್ಧೀಕರಣ ಈ ಎರಡೂ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು ಆಮೇಲೆ ಅವರು ಅತ್ಯಾಶ್ರಮಿ ಅನಾಶ್ರಮಿ ಎರಡು ಅಂಶಗಳನ್ನು ಕೂಡ ನೋಡ್ಬಡ್ ನೋ ತೋರಿಸ್ತಾರೆ ಯಾಕೆಂದರೆ ನಮಗೆ ಎಷ್ಟೋ ಜನಕ್ಕೆ ಆಶ್ರಮ ಗೊತ್ತಿದೆ ಅಂದರೆ ಈಗ ಬೇರೆ ಬಾಬಾಗಳು ಸ್ವಾಮಿಗಳು ಇವರುಗಳದೆಲ್ಲ ಆಶ್ರಮಗಳಿವೆ ಆಶ್ರಮ ನಮಗೆ ಬೇಡ ಆದರೆ ಈ ಅನಾಶ್ರಮಿ ಅತ್ಯಾಶ್ರಮಿ ಅನಾಶ್ರಮಿ ಅಂದರೆ ಯಾವ ವ್ಯವಸ್ಥೆಗೂ ಅಂಟಿಕೊಳ್ಳದೆ ಇರ್ತಕ್ಕಂಥವನು ಅಂತಂದರೆ ಅದಕ್ಕೆ ಅನರ್ಹನ ಆದವನು ಅಂತ ಅರ್ಥ ಅತ್ಯಾಶ್ರಮಿ ಅಂದರೆ ಎಲ್ಲ ವ್ಯವಸ್ಥೆಗಳನ್ನು ಮೀರಿದವನು ಅಂತ ನಮ್ಮಲ್ಲಿ ಇದನ್ನು ನಾವು ಗಮನಿಸಬೇಕು ಲೋಕಬಾಹ್ಯರು ಬೇರೆ ಲೋಕೋತ್ತರರು ಬೇರೆ ಲೋಕಬಾಹ್ಯರು ಅಂದರೆ ದೇ ಆರ್ ಕಂಡೆಮ್ಡ್ ಲೋಕೋತ್ತರರು ಅಂದರೆ ದೇ ಆರ್ ಟ್ರಾನ್ಸೆಂಡೆಡ್ ಅಂತ ಈ ಎರಡು ಅಂಶಗಳಲ್ಲಿ ನೋಡಿದಾಗ ಅವಧೂತರಂಥವರು ಅತ್ಯಾಶ್ರಮಗಳು ಅವರು ಇಡೀ ಲೋಕಕ್ಕೆ ಆಚಾರ್ಯ ಪುರುಷರು ಮಾರ್ಗದರ್ಶಕ ಮಹನೀಯರು ಆಗ್ತಾರೆ ಇಂಥದ್ದನ್ನು ನಾವು ಕಾಣ್ತೀವಿ ಆಮೇಲೆ ಅವರು ಈ ವಿವರಗಳನ್ನೇ ಕೊಡುವಾಗ ಅಲ್ಲಿ ಹೇಗೆ ಒಂದೊಂದು ವರ್ಣವೂ ತನ್ನದಾದ ಬಾಧ್ಯತೆಯನ್ನು ನಿರ್ವಾಹ ಮಾಡ್ತಾ ಇತ್ತು ಬೇರೆ ಬೇರೆ ಜೀವಿಕೋ ಜೀವಿಕೋದ್ಯೋಗಗಳನ್ನು ಕೈಗೊಳ್ತಾ ಇತ್ತು ಅದನ್ನು ಕೂಡ ವಿಷದವಾಗಿ ಕೊಡ್ತಾರೆ ಶಾಸನಗಳಿಂದ ಕಾವ್ಯಗಳಿಂದ ಇತಿಹಾಸಗಳಿಂದ ಎಲ್ಲ ಉಲ್ಲೇಖ ಮಾಡ್ತಾರೆ ಆಮೇಲೆ ಸ್ತ್ರೀಯರ ಸ್ಥಾನಮಾನ ಇತ್ಯಾದಿಗಳನ್ನು ಕುರಿತು ಹೇಳ್ತಾರೆ ಇಲ್ಲಿ ವರಾಹಮೀರನ ಬೃಹತ್ ಸಮಿತಿಯಲ್ಲಿ ಬರುವಂಥ ಸ್ತ್ರೀ ಪ್ರಶಂಸಾ ಪ್ರಶಂಸಾಧ್ಯಾಯವನ್ನು ಬಹಳ ಸೊಗಸಾಗಿ ಬಳಸ್ಕೊಂಡಿದ್ದಾರೆ ತುಂಬ ಒಳ್ಳೆಯ ಶ್ಲೋಕಗಳನ್ನೇ ಆರಿಸಿಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ ಆಮೇಲೆ ಕಾಳಿದಾಸನ ರಘುವಂಶದಲ್ಲಿ ಅಜವಿಲಾಪದಲ್ಲಿ ಹೇಗೆ ಹೆಂಡತಿಯನ್ನಾತ ಕಂಡಿದ್ದ ಅಂತ ಮತ್ತೆ ಉತ್ತರ ರಾಮಚರಿತ್ರದಲ್ಲಿ ಭೌಭೂತಿ ಮೊದಲನೇ ಅಂಕದಲ್ಲಿ ಅದ್ವೈತಂ ಸುಖ ದುಃಖ ಅಂತ ರಾಮನ ಬಾಯಿನಲ್ಲಿ ದಾಂಪತ್ಯದ ಬಗ್ಗೆ ಹೇಳಿಸಿದ ಮಾತುಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ಇಂಥ ಸಾರವತ್ತಾದ ಪದ್ಯಗಳನ್ನು ಕೊಡಬೇಕು ಅಂದರೆ ಅವರ ಹೃದಯ ಎಂಥದ್ದು ರಸ ಸಂವೇದನೆ ಎಂಥದ್ದು ಮತ್ತು ಮೌಲ್ಯ ಪ್ರಜ್ಞೆ ಏನು ಅಂತ ಕೂಡ ಗೊತ್ತಾಗುತ್ತದೆ ಆಮೇಲೆ ದೇವದಾಸಿ ಪರಂಪರೆ ಇತ್ಯಾದಿಗಳನ್ನು ಕುರಿತು ಅವರು ಹೇಳ್ತಾ ಹೋಗ್ತಾರೆ ಆಮೇಲೆ ಬೇರೆ ದೇಶಗಳಲ್ಲೂ ಇದೆಲ್ಲ ಹೇಗಿತ್ತು ಅನ್ನೋದನ್ನು ಕೂಡ ಅವ್ರು ತೋರ್ಪಡಿಸ್ತಾರೆ ಆಮೇಲೆ ವೇಶ್ಯಾಧರ್ಮ ಅನ್ನೋದು ಹೇಗಿದೆ ಅವರಿಗಾಗಿ ಒಂದು ಧರ್ಮ ಯಾವ ಥರ ಇತ್ತು ಅದನ್ನು ಕುರಿತು ಒಂದು ಸೆಕ್ಷನನ್ನೇ ಅವರು ಬರೆದಿದ್ದಾರೆ ಆಮೇಲೆ ಅಂತ್ಯಜರು ಅಂತ ಯಾರಿದ್ದಾರೆ ಈ ವರ್ಣಬಾಹ್ಯರು ಅನ್ನೋರು ಇದಾರ್ಯಾ ಅಂತಂದರೆ ಇವರು ಹೇಳ್ತಾರೆ ವೇದ ಯುಗದಲ್ಲಿ ಚಂಡಾಲ ಪುಲ್ಕಸರನ್ನು ಅಸ್ಪೃಶ್ಯರೆಂದು ಗಣಿಸುವುದಕ್ಕೆ ಆಧಾರವಿಲ್ಲ ಪ್ರಾಚೀನ ಪ್ರಾಚೀನಸ್ಪತಿಗಳಲ್ಲಿ ನಾಲ್ಕೇ ವರ್ಣಗಳು ಉಕ್ತವಾಗಿವೆ ಆದ್ದರಿಂದ ಅಂತ್ಯಜರು ಚತುರ್ಥ ವರ್ಣದವರೇ ಆಮೇಲೆ ಎಂಟನೇ ಶತಾಬ್ದದ ಈಚೆಗೆ ಅದು ಹೇಗೆ ಬೆಳೆದು ಬಂದಿದೆ ಅಂತ ಗೊತ್ತಾಗುತ್ತದೆ ಅದನ್ನೆಲ್ಲ ಹೇಳ್ತಾ ಬರ್ತಾರೆ ಆಮೇಲೆ ನೋಡಿ ಈ ರೀತಿಯಾಗಿ ಅಸ್ಪೃಶ್ಯತೆ ಅನ್ನೋದು ಬ್ರಾಹ್ಮಣರೊಳಗೂ ಇತ್ತು ಅಂತ ತೋರ್ಪಡಿಸ್ತಾರೆ ಉದಾಹರಣೆಗೆ ಅವ್ರು ಹೇಳ್ತಾರೆ ಧರ್ಮಶಾಸ್ತ್ರವನ್ನು ಉಲ್ಲೇಖಿಸಿ ದೇವಾಲಯಕ್ಕೆ ಸೇರಿದಂಥ ಬ್ರಾಹ್ಮಣ ಸೋಮ ವಿಕ್ರಯ ಮಾಡತಕ್ಕಂಥ ಬ್ರಾಹ್ಮಣ ಇವರೆಲ್ಲ ಅಧಮ ಬ್ರಾಹ್ಮಣರು ಅಂತ ಅಲ್ಲಿ ಹಸಿಜೀವ ಮಸಿಜೀವಿ ಪಾಚಕೋ ಗ್ರಾಮ ಯಾಜಕಃ ಮತ್ತು ಅಸಿಜೀವ ಮಸಿಜೀವಿ ದೇವಲೋ ಗ್ರಾಮಯಾಜಕಃ ಪಾಚಕೋ ಧಾವಕಶ್ಚೇತಿ ಷಡ್ಯತೆ ಬ್ರಾಹ್ಮಣಾಧಮಹ ಈ ರೀತಿಯಾದ ಮಾತುಗಳೆಲ್ಲ ಬರ್ತವೆ ಆಮೇಲೆ ಪರಾಶರ ಮಾಧವೀಯವನ್ನು ಅವರು ಉಲ್ಲೇಖ ಮಾಡ್ತಾ ಯಾರು ಪತಿತರಾಗ್ತಾರೆ ಯಾರು ಅಸ್ಪೃಶ್ಯರಾಗ್ತಾರೆ ಅಂತ ಹೇಳುವಾಗ ಯಾರು ಗ್ರಾಮದೂಷಣ ಮಾಡ್ತಾರೆ ಜಲದೂಷಣ ಮಾಡ್ತಾರೆ ಲೋಕಕಂಟಕರಾಗ್ತಾರೆ ಇಂಥವರೆಲ್ಲ ಹೇಗೆ ಲೋಕ ಲೋಕ ನಿಂದಿತರಾಗ್ತಾರೆ ಅನ್ನುವುದನ್ನು ಅವರು ಉಲ್ಲೇಖ ಮಾಡ್ತಾರೆ ಆಮೇಲೆ ಈ ಆಶ್ರಮಗಳಲ್ಲಿ ಅವರವರ ಕರ್ತವ್ಯ ಯಾವುದು ಬ್ರಹ್ಮಚಾರಿಗೆ ಯಾವುದು ಗೃಹಸ್ಥನಿಗೆ ಯಾವುದು ಮತ್ತು ಮಿಕ್ಕ ಎರಡು ಆಶ್ರಮಗಳಿಗೆ ಹೇಗೆ ಹೇಳ್ತಾರೆ ಅಲ್ಲಿಯ ಅವರ ವಿವರಗಳ ಕೊಡುವ ರೀತಿಗೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ಬ್ರಹ್ಮಚಾರಿ ಶಿಖಾಧಾರಿಯಾಗಿರ್ತಾನೆ ಅಂದರೆ ಒಂದೊಂದು ಗೋತ್ರದವರಿಗೆ ಒಂದೊಂದು ರೀತಿಯಾಗಿತ್ತು ವಾಸಿಷ್ಠರಿಗೆ ಬಲಗಡೆಯಲ್ಲಿಯೋ ಕಾಶ್ಮೀರರಿಗೆ ಎರಡು ಕಡೆಗಳಲ್ಲಿಯೋ ಆಂಗಿಸರಿಗೆ ಪಂಚಚೂಡಗಳು ಭಾರ್ಗವರಿಗೆ ಮುಂಡನವೋ ವಿಹಿತ ಅಂತ ಕೊಡ್ತಾರೆ ಧರ್ಮಶಾಸ್ತ್ರದ ಉಲ್ಲೇಖಗಳನ್ನು ಅಂದರೆ ವಸಿಷ್ಠ ಗೋತ್ರದವರು ಅಂತೂ ಗೊತ್ತಾಗಬೇಕು ಅಂತಂದರೆ ಅವರ ಶಿಕೆ ಬಲಗಡೆಗಿರುತ್ತೆ ಹೇಗೆ ಅಂತ ಈ ಈ ಥರದ್ದೆಲ್ಲ ವಿವರಗಳು ನಮಗೆ ಎಷ್ಟೋ ಕಡೆ ಕಾಣಸಿಗುವಂಥದ್ದಲ್ಲ ಧರ್ಮಶಾಸ್ತ್ರಗಳಲ್ಲಿಯೇ ಇದು ದೊಡ್ಡದಾಗಿ ಕಂಡುಬರುವುದಿಲ್ಲ ಪಿ ವಿ ಕಾಣೆಯವ್ರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ ಮಹಾಗ್ರಂಥದಲ್ಲಿಯೇ ಈ ವಿವರಗಳನ್ನು ನೋಡೋದು ಕಷ್ಟ ಆಮೇಲೆ ಗೃಹಸ್ಥಾಶ್ರಮದ ಮಹತ್ವವನ್ನು ಹೇಳ್ತಾರೆ ಅಲ್ಲಿಯೇ ಅವರು ಪ್ರೌಢ ವಿವಾಹ ಯಾವಾಗಿತ್ತು ನೋಡಿ ಅವರು ಹರ್ಷಚರಿತೆಯಲ್ಲಿ ಹೇಳ್ತಾರೆ ರಾಜ್ಯಶ್ರೀಗೆ ಮದುವೆಯಾದ ರಾತ್ರಿಯೇ ಫಸ್ಟ್ ನೈಟು ಆಯಿತು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಆ ಮಟ್ಟಕ್ಕೆ ಅವರು ಹರ್ಷಚರಿತದಂಥ ಒಂದು ಪ್ರೌಢ ಸಂಸ್ಕೃತ ಗದ್ಯ ಕಾವ್ಯವನ್ನು ಓದ್ಕೊಂಡಿದ್ರು ಅಂತೂ ಗೊತ್ತಾಗುತ್ತೆ ಇದೆಲ್ಲ ತಕ್ಷಣ ಸಿಗುವಂಥದ್ದಲ್ಲ ಹರ್ಷಚರಿತದಲ್ಲಿ ಪ್ರಸಿದ್ಧವಾದ ಭಾಗಗಳು ಯಾವುದು ದರ್ಪಶಾತ ಅಂತ ಒಂದು ಆನೆ ಇರ್ಬೋದು ಸರಸ್ವತಿಗೆ ದುರ್ವಾಸ ಶಾಪ ಕೊಟ್ಟಿದ್ದಿರ್ಬೋದು ಬಾಣಭಟ್ಟ ತನ್ನ ತವರಿಗೆ ಹೋದಂಥದ್ದಿರ್ಬೋದು ಇಲ್ಲದೇ ಇದ್ದರೆ ಅವನು ಹರ್ಷನನ್ನು ಕಂಡಂಥದ್ದು ಇಂಥದ್ದು ಯಾವುದೋ ಕೆಲವೊಂದು ಭಾಗಗಳು ಇದೆಲ್ಲ ಎಲ್ಲಿಂದ ಗೊತ್ತಾಗತಕ್ಕಂಥದ್ದು ಇದು ನೋಡಿದಾಗ ಅವರ ಪಾಂಡಿತ್ಯ ಅಷ್ಟು ತಲಸ್ಪರ್ಶಿ ಅಂತ ಗೊತ್ತಾಗುತ್ತದೆ ಮತ್ತು ವಿಚ್ಛೇದವನ್ನು ಕುರಿತು ಅವರು ಹೇಳ್ತಾರೆ ಅದನ್ನು ಕೌಟಿಲ್ಯಾದಿಗಳಲ್ಲಿ ಹೇಗಿತ್ತು ಅಂತ ಹೇಳ್ತಾ ಕೊನೆಗೆ ನಮ್ಮಲ್ಲಿ ಈಗಲೂ ಇರ್ತಕ್ಕಂಥ ಸೋಡ ಚೀಟಿ ಹುಡುಕಿ ಈ ಥರದ್ದು ಆಮೇಲೆ ಕೂಡಿಕೆ ಈ ಬಗ್ಗೆ ಪುನರ್ವಿವಾಹ ಅದೆಲ್ಲವನ್ನು ಕೂಡ ಹೇಳ್ತಾರೆ ಎಲ್ಲಕ್ಕೂ ಸ್ಮೃತಿಯಾದ ಸ್ಮೃತಿಯೇ ಮೊದಲಾದ ಶಾಸ್ತ್ರಗಳ ವಿವರಗಳನ್ನು ಕೂಡ ಕೊಡ್ತಾ ಬರ್ತಾರೆ ಆಮೇಲೆ ಸಹಗಮನ ಅನುಮರಣ ಈ ಎರಡನ್ನೂ ಕುರಿತು ಹೇಳ್ತಾರೆ ಅನುಮರಣ ನಾವು ಹೆಚ್ಚು ಕೇಳಿಲ್ಲ ಆದರೆ ತುಂಬ ವ್ಯಾಪಕವಾಗಿದೆ ಒಬ್ಬರು ಸತ್ತಾಗ ಅವರ ಜೊತೆ ನಾವು ಸಾಯೋದು ಇದು ಅನುಮರಣ ಗಂಡ ಸತ್ತಾಗ ಹೆಂಡತಿ ಸಾಯ್ತಕ್ಕಂಥದ್ದು ಸಹಗಮನ ಅಂತ ಇಲ್ಲಿ ಅವರು ಮಧ್ಯಯುಗದ ಆ ವೀರರ ಕಾಲದಲ್ಲಿ ಗರುಡರು ಅಂತೆಲ್ಲ ಆಗಿ ಅವರು ತೀರ್ಕೊಂಡ್ರೆ ತಾವೂ ತೀರ್ಕೊಳ್ಳೋದಲ್ಲೇ ಬೇಕಾದಷ್ಟು ಕರ್ನಾಟಕವೂ ಸೇರಿದಂತೆ ಅನೇಕ ಕಡೆಗಳಲ್ಲಿದ್ದವು ದಿಸ್ ಇಸ್ ಆಲ್ ಮೆಡಿವಲ್ ಟೈಮ್ಸ್ ಅಂತರೆ ಸಾಮಾನ್ಯ ಎಂಟನೇ ಶತಮಾನ ಏಳು ಎಂಟನೇ ಶತಮಾನದ ಈಚೆಗೆ ಹದಿನೈದು ಹದಿನಾರನೇ ಶತಮಾನದವರೆಗೂ ಇದ್ದಂಥದ್ದು ಒಂದು ಹತ್ತತ್ರ ಸಾವಿರ ಸಾವಿರ ವರ್ಷದಷ್ಟು ಇದ್ದಿತ್ತು ಅಂತ ಗೊತ್ತಾಗುತ್ತದೆ ಆ ವಿವರಗಳನ್ನು ಕೊಡ್ತಾರೆ ಆಮೇಲೆ ಸಹಗಮನ ನಮ್ಮಲ್ಲಿ ಮೊದಲು ಇರಲಿಲ್ಲ ಅನ್ನುವುದನ್ನು ತೋರ್ಪಡಿಸ್ತಾರೆ ಆಮೇಲೆ ಆತ್ಮಹತ್ಯೆ ಅದನ್ನು ಹೇಗೆ ಮಾಡಿಕೊಳ್ಳೋದಕ್ಕೆ ಶಾಸ್ತ್ರದಲ್ಲಿ ಸಮ್ಮತಿ ಇತ್ತ ಇತ್ತು ಎಂಥದ್ದು ಯಾವ ಆಪತ್ಕಾಲದಲ್ಲಿ ಧರ್ಮರಕ್ಷಣೆಗಾಗಿ ಪ್ರಾಯಶ್ಚಿತ್ತಕ್ಕಾಗಿ ಅಳತೆ ಮೀರಿದ ಮುಪ್ಪು ವೈದ್ಯರ ಕೈಮೀರಿದ ರೋಗ ಇಂಥದ್ದೆಲ್ಲ ಬಂದಾಗ ಮಾಡಬಹುದು ಅಂತ ಅದಕ್ಕಾಗಿ ಅಕ್ಷಯವಟದ ಮೇಲೆ ಹೋಗಿ ಬೀಳತಕ್ಕಂಥದ್ದು ಬೆಟ್ಟಗಳ ಮೇಲೆ ಹತ್ತಿ ಬೀಳತಕ್ಕಂಥದ್ದು ಮತ್ತು ಜಲಸಮಾಧಿ ಮಾಡಿಕೊಳ್ಳೋದು ಮಹಾಪ್ರಸ್ಥಾನ ಇಂಥದ್ದೆಲ್ಲ ಇತ್ತು ಅಂತದನ್ನು ಆ ವಿವರಗಳನ್ನು ಕೂಡ ಕೊಡ್ತಾರೆ ಮತ್ತು ಅದನ್ನು ಕಲಿವರ್ಜ್ಯ ಅಂತಲೂ ಹೇಳ್ತಾರೆ ಅನ್ನೋದನ್ನು ತಿಳಿಸ್ತಾರೆ ಈ ಥರ ಎಷ್ಟೋ ವಿವರಗಳು ಸಾಮಾನ್ಯವಾಗಿ ಸಮಾಜಶಾಸ್ತ್ರೀಯ ಗ್ರಂಥಗಳಲ್ಲೂ ಬರೋಲ್ಲ ಮತ್ತು ಈಗ ರಾಮಕೃಷ್ಣ ಮಿಷನ್ ಅಂತ ದೊಡ್ಡ ಸಂಸ್ಥೆ ಈ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಅನೇಕ ಸಂಪುಟಗಳು ತರ್ತು ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ಅಂತ ಒಂದು ನಾಲ್ಕು ಸಂಪುಟ ಕನ್ನಡಕ್ಕೂ ಅನುವಾದವಾಗಿದೆ ಅಲ್ಲಿ ಕೂಡ ಎಷ್ಟೋ ಇಲ್ಲಿಯ ವಿವರಗಳು ಬರೋಲ್ಲ ಅವು ದೊಡ್ಡ ದೊಡ್ಡ ವಿದ್ವಾಂಸರಿಂದ ಅನೇಕ ಸಂಪುಟಗಳ ರೂಪದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಹೊರತರಲ್ಪಟ್ಟದ್ದು ಬಲುಮಟ್ಟಿಗೆ ವಿಷಯಾನುಸಾರಿಯಾಗೂ ಇದೆ ಅಲ್ಲಿಯೂ ಕಂಡುಬರದೇ ಇರತಕ್ಕಂಥ ವಿಷಯಗಳ ಡೆನ್ಸಿಟಿ ಇಂತೀವಲ್ಲ ಅದನ್ನು ನಾವಿಲ್ಲಿ ನೋಡ್ತೀವಿ ಅನ್ನೋದು ವಿಶೇಷ ಮತ್ತು ದೇವಾಲಯಗಳನ್ನು ಕುರಿತು ನಾನು ನಿನ್ನೆಯೇ ಹೇಳಿದಂತೆ ಅವುಗಳ ರೀತಿ ನೀತಿಗಳನ್ನು ಕೂಡ ಇದೇ ಸಮಾಜದ ಅಧ್ಯಾಯದಲ್ಲೇ ಹೇಳ್ತಾರೆ ಅಲ್ಲಿ ನೋಡಿ ಆ ದೇವಾಲಯದಲ್ಲಿ ಅರ್ಚಕ ದೇವದಾಸಿ ಹೂವಾಡಿಗ ತೋಟಗಾರ ಗಂಧಕಾರ ಓಲಗದವ ಈ ಥರ ಎಷ್ಟೋ ಜನ ಪರಿಚಾರಕರು ಏನು ಮಾಡ್ತಾಯಿದ್ರು ಅವರಿಗೆಲ್ಲ ಹೇಗೆ ಜೀವಿಕೆ ಆಗ್ತಾಯಿತ್ತು ಇತ್ತು ಮತ್ತು ದೇವಾಲಯಗಳೊಂದು ಆಗಿ ಹೇಗೆ ಕೆಲಸ ಮಾಡ್ತಾಯಿದ್ವು ರೈತರಿಗೆ ಬೀಜ ಮೊದಲಾದೊಳಗೆಲ್ಲ ಹೇಗೆ ಹಣ ಕೊಡ್ತಾ ಇತ್ತು ಸಾಲ ಕೊಡ್ತಾ ಇತ್ತು ಮತ್ತು ಅಲ್ಲಿ ಪಾರ್ಪತ್ತೆಗಾರರು ಸ್ಥಾನಿಕರು ಮಣೆಗಾರರು ನಿತ್ಯ ಕಟ್ಟಲೆ ಮತ್ತು ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಅಯನೋತ್ಸವ ಸಂವತ್ಸರೋತ್ಸವ ಇತ್ಯಾದಿಗಳಿಗೆ ಹೇಗೆ ವ್ಯವಸ್ಥೆ ನಡೀತಾ ಇತ್ತು ಅದೆಲ್ಲ ಸಂಸ್ಕೃತಿಯನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಈ ದೇವಾಲಯಗಳನ್ನು ಇಸ್ಲಾಂ ಹೇಗೆ ನಾಶನ ಮಾಡಿತು ಅದರಿಂದ ಆದಂಥ ಅನರ್ಥಗಳೇನು ಅದನ್ನು ಕೂಡ ಅವರು ತೋರ್ಪಡಿಸ್ತಾರೆ ಮತ್ತು ಬೃಹತ್ ಭಾರತದಲ್ಲಿ ಈ ಸಂಸ್ಕೃತಿ ಹೇಗೆ ಬೆಳೆಯಿತು ಅಂತ ಹೇಳ್ತಾರೆ ಮತ್ತು ಆಹಾರವನ್ನು ಕುರಿತು ಒಂದಷ್ಟು ಪಡೆದಿದ್ದಾರೆ ಅಲ್ಲಿ ನೋಡಿ ಅವರು ಕೊಡುವಂಥ ಸೂಕ್ಷ್ಮ ಆಹಾರವು ಸ್ವಭಾವ ದುಷ್ಟ ಕ್ರಿಯಾದೃಷ್ಟ ಕಾಲದುಷ್ಟ ಸಂಸರ್ಗದುಷ್ಟ ರಸದುಷ್ಟ ಪರಿಗ್ರಹ ದುಷ್ಟ ಈ ಒಂದೂ ದೋಷಕ್ಕೆ ಆಸ್ಪದ ಕೊಟ್ಟಿರಬಾರದು ಅಂತ ಇವುಗಳ ವಿವರಗಳನ್ನು ಅವರು ಕೊಟ್ಟಿಲ್ಲ ಆದರೆ ಧರ್ಮಶಾಸ್ತ್ರಗಳಲ್ಲಿ ಇದೆಲ್ಲ ಬರುತ್ತದೆ ನಮಗೆ ನೋಡಿದಾಗ ತಿಳಿಯುತ್ತದೆ ಹೀಗಾಗಿ ಅದು ಸ್ವಭಾವದಿಂದಲೇ ಕೆಟ್ಟದಾಗಿರ್ತಕ್ಕಂಥದ್ದು ಪ್ರೋಸೆಸಿಂಗಿಂದ ಕೆಡ್ತಕ್ಕಂಥದ್ದು ದುಷ್ಟ ಅಂದರೆ ಹಳಸು ಹೋಗಿ ಹೋಗಿ ಆಗ್ ಆಗ್ತಕ್ಕಂಥದ್ದು ಕೆಲವೊಂದು ಆಹಾರದ ಜೊತೆಗಿಂತ ಕೆಲವು ಬೆರೆತಾಗ ದುಷ್ಟ ಮತ್ತು ಅಲ್ಲಿಯ ರುಚಿಯಿಂದ ಆಗತಕ್ಕಂಥದ್ದು ರಸದೃಷ್ಟ ದುಷ್ಟ ಮತ್ತು ಕೆಲವರು ಸ್ವೀಕರಿಸಿದ್ರೆ ಅವರಿಗೆ ಆಗದೆ ಹೋಗ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ದುಷ್ಟತ್ವ ಬರುತ್ತೆ ದುಷ್ಟತ್ವನೇ ಕೆಡಕಾಗುತ್ತದೆ ಅಂತ ಇಂಥದ್ದನ್ನೆಲ್ಲ ಮುದ್ರಗೊಂಡು ಹೇಳ್ತಾರೆ ನಮ್ಮಲ್ಲಿ ಮಾಂಸಾಹಾರ ಹೇಗಿತ್ತು ಅಂತಾರೆ ನನ್ನೇ ಒಬ್ಬರು ಸ್ನೇಹಿತರು ನನಗೆ ಇಲ್ಲಿಂದ ಭಾಷಣ ಮಾಡಿ ಹೋದ ಮೇಲೆ ನೀವು ಹೇಳಿದ್ರಿ ಅಂತ ಈ ಪುಸ್ತಕ ಓದೋಕ್ಕೆ ಶುರು ಮಾಡಿದೆ ನನಗೆ ಆಹಾರ ಅಂದರೆ ತುಂಬ ಇಷ್ಟ ಅದಕ್ಕೆ ತೆಗೆದು ಇದನ್ನೇ ಮೊದಲು ಓದಿದೆ ಅಲ್ಲಿ ಶ್ರಾದ್ದದಲ್ಲಿ ಗೋಮಾಂಸವನ್ನು ಎತಿಗೆಪಡಿಸಬೇಕೆಂಬ ನಿಯಮವೂ ಇದ್ದಿತು ಅಂತ ಬಂದಿದೆಯಲ್ಲ ಆಪತ್ತಂಬ ಧರ್ಮಸೂತ್ರ ವಸಿಷ್ಠ ಧರ್ಮ ಸೂತ್ರ ಅಂತೆಲ್ಲ ಕೊಟ್ಟಿದೆಯಲ್ಲ ಅಂತ ಹೌದೂ ಕೊಟ್ಟಿದೆ ಕಲಿವರ್ಜ್ಯ ಅಂತಲೂ ಹೇಳಿದೆ ನಮ್ಮಲ್ಲಿ ಕಾಲ ಕಾಲಕ್ಕೆ ಮಾರ್ಪಾಡನ್ನು ಮಾಡಿಕೊಂಡಿದ್ದಾರೆ ಅದನ್ನು ಅವರು ಹೇಳಿದ್ದಾರೆ ಎಲ್ಲ ಅಂಶ ನೋಡ್ತೀವಿ ನಾವು ಆಮೇಲೆ ಮದ್ಯಾದಿಗಳು ಹೇಗಿತ್ತು ಅದನ್ನೆಲ್ಲ ನಮ್ಮಲ್ಲಿ ಬ್ರಾಹ್ಮಣನಿಗೆ ಮದ್ಯಪಾನ ನಿಷೇಧ ಅಂತ ಹೇಳುತ್ತೆ ಹೊರತು ಮಿಕ್ಕ ವರ್ಣದವರಿಗೆ ಅಲ್ಲ ಈ ಥರದ್ದೆಲ್ಲ ಅಂಶಗಳು ಬರ್ತದೆ ಮತ್ತು ಈ ತಂಬಾಕು ನಶ್ಯ ಅದನ್ನು ಕುರಿತು ಹೇಳ್ತಾರೆ ಅಲ್ಲಿ ಹೇಳುವಾಗ ನೋಡಿ ನಶ್ಯ ಅನ್ನೋದು ತಂಬಾಕಿಂದ ಬರುವುದು ಬೇರೆ ಹಾಗಲ್ಲದೆ ಬೇರೆ ನಾಸಾ ರಂಧ್ರದ ಮೂಲಕ ಹೋಗುವಂಥ ಔಷಧವೆಲ್ಲ ನಸ್ಯ ಈಗ ಅಣುತೈಲ ಇತ್ಯಾದಿಗಳನ್ನು ನಸ್ಯ ಮೂಗಿನಿಂದ ಹೀರ್ಕೊಳ್ಳೋದಾಗುತ್ತೆ ಆಯುರ್ವೇದದಲ್ಲಿ ಅದೇ ರೀತಿಯಲ್ಲಿ ಕೆಲವೊಂದು ಹೊಗೆ ಧೂಮನ ಮಾಡಿಬಿಟ್ಟು ಧೂಮಪಾನ ಮಾಡುವುದು ಉಂಟು ಅದು ಇಟ್ ಈಸ್ ನಾಟ್ ಟೊಬ್ಯಾಕೋ ಸ್ಮೋಕಿಂಗ್ ಅದು ಆಯುರ್ವೇದದ ಮೂಲಿಕೆಗಳಿಂದ ಮಾಡತಕ್ಕಂಥದ್ದು ಅದು ಬೇರೆ ಅದು ನಮ್ಮಲ್ಲಿ ಮೊದಲಿತ್ತು ಆಮೇಲೆ ಬಂದದ್ದು ವಿದೇಶಿಯರಿಂದ ಬಂದದ್ದು ಅಂದರೆ ಈ ಯುರೋಪಿಯನ್ಸ್ ಬಂದ ಮೇಲೆ ನಮಗೆ ಲೆಕ್ಕ ದಾಖಲೆ ಇರುವಂತೆ ನೋಡಿದಾಗ ಸರ್ ಥಾಮಸ್ರು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಫಸ್ಟ್ ಅವನಿಗೆ ಒಂದು ಪೈಪ್ ಕೊಟ್ಟು ಸೇದಿ ಅಂತಾನೆ ಆಮೇಲಿಂದ ಅವನು ಸೇದ್ಬಿಟ್ಟು ಅವನು ಮೂಗು ಬಾಯಿ ಈ ಕಣ್ಣಲ್ಲಿ ಎಲ್ಲ ನೀರು ಸುರಿಸ್ಕೊಂಡು ಒದ್ದಾಡಿ ಆಸ್ಥಾನ ವೈದ್ಯರು ಎಲ್ಲ ಕೋಲಾಹಲ ಮಾಡ್ರು ಅಂತ ಭಾಳ ವಿವಿಧ ಆದಂಥ ಡಿಸ್ಕ್ರಿಪ್ಷನ್ನೆಲ್ಲ ಬರ್ತಾರೆ ಆಮೇಲಿಂದ ಪ್ರಾಬಲ್ಯ ಪಡ್ಕೊಳ್ತು ಆರೋಗ್ಯಕ್ಕಿದ್ದದನ್ನೆಲ್ಲ ಚಟವಾಗಿ ಮಾಡಿಕೊಂಡ್ರು ಎಲ್ಲಿವರೆಗೆ ಅಂದರೆ ನಮ್ಮ ಪುರಂದರದಾಸರ ಹೆಸರಿನಲ್ಲಿ ಗುಡುಗುಡಿ ಅಂತ ಗುಡುಗುಡಿ ಸೇದಿರಣ್ಣ ಅಂತಲೂ ಒಂದಿದೆ ಅದರ ಪುರಂದರದಾಸರ ಕಾಲದಲ್ಲಿ ಈ ತಂಬಾಕಿನಿಂದ ಮಾಡತಕ್ಕಂಥದ್ದೆಲ್ಲ ಗುಡುಗುಡಿಯುತ್ತೆ ಪ್ರಶ್ನಾರ್ಥಕವಾದದ್ದು ಅಂತ ಗೊತ್ತಾಗುತ್ತದೆ ಇದನ್ನು ಕೂಡ ಅವರು ಚರ್ಚೆ ಮಾಡ್ತಾರೆ ಮತ್ತು ತಾಂಬೂಲ ವೀಳೆದೆಲೆ ಅದನ್ನು ಕೂಡ ಅವರು ಪ್ರಸ್ತಾವಿಸ್ತಾರೆ ವೇಷಭೂಷಣಗಳು ಅಲ್ಲಿ ವಸ್ತ್ರ ಅಲಂಕಾರ ಇತ್ಯಾದಿ ಎಷ್ಟೋ ವಿಷಯಗಳನ್ನು ಅವರಲ್ಲಿ ಚರ್ಚೆ ಮಾಡ್ತಾರೆ ವಸ್ತ್ರಾಲಂಕಾರಾದಿಗಳಲ್ಲಿ ಬಹಳ ವಿವರಗಳನ್ನು ಕೊಟ್ಟಿದ್ದಾರೆ ಆ ವಿವರಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಷ್ಟು ಚಿಕ್ಕ ಪುಸ್ತಕದಲ್ಲಿ ಇಷ್ಟು ರೋಚಕವಾದ ವಿವರಗಳು ನಮಗೆ ಬಂದಿವೆಯಲ್ಲ ಅಂತ ಉಡುವಂಥದ್ದು ಒಂದೊಂದು ಬೇರೆ ಬೇರೆ ವರ್ಣಗಳವರಿಗೆ ಹೇಗೆ ಬ್ರಹ್ಮಚರ್ಯನ ಬೇರೆ ಬೇರೆ ಬ ಬಣ್ಣದ ಬಟ್ಟೆಗಳಿದ್ದವು ಆಮೇಲೆ ಯಾರ್ಯಾರು ಯಾವ್ಯಾವ ರೀತಿಯಾದಂಥ ಬಟ್ಟೆಗಳನ್ನು ಬಳಸ್ತಾಯಿದ್ರು ಬೇರೆ ಬೇರೆ ಪ್ರಾಂತದವರು ಬೇರೆ ಬೇರೆ ಕಾಲದಲ್ಲಿ ಆಮೇಲೆ ಆ ಬಟ್ಟೆಗಳಿಗೇನು ಹೆಸರಿತ್ತು ಅದನ್ನೆಲ್ಲವನ್ನೂ ಕೊಡ್ತಾರೆ ವೇದಯುಗದಲ್ಲಿ ಸ್ತ್ರೀಯರು ಕುರೀರ ಕುಂಭ ಓಪಶ ಅಂತನ್ನುವಂಥ ಶಿರೋಭೂಷಣಗಳನ್ನು ಧರಿಸ್ತಾ ಇದ್ರು ಆಮೇಲೆ ಹೊಯ್ಸಳರ ಕಾಲದಲ್ಲಿ ಕೂರ್ಪಾಸ ಕುಲಾಬಿ ಕೋಕೋ ಇತ್ಯಾದಿಗಳೆಲ್ಲ ಬಂದವು ಚೊಲ್ಲಣ ಚಲ್ಲಣ ಅಂತ ನಾವು ಹೇಳ್ತೀವಲ್ಲ ಪಾದಯಾಮ ಅನ್ನೋ ಶಬ್ದದಿಂದ ಪಾಯಜಾಮ ಬಂತು ಅಂತ ಅವರು ಉಲ್ಲೇಖ ಮಾಡಿಕೊಡ್ತಾರೆ ಆಮೇಲಿಂದ ಬೇರೆ ಬೇರೆ ನಿಲುವಂಗಿಗಳು ಈ ಥರದ್ದನ್ನೆಲ್ಲ ಹೇಳ್ತಾರೆ ಆಮೇಲೆ ಉತ್ತರೀಯ ಅಧರೀಯ ಅಂತರೀಯ ಈ ರೀತಿಯಾದ ವಸ್ತ್ರಗಳು ಇದನ್ನು ಕುರಿತು ಎಲ್ಲ ಹೇಳ್ತಾರೆ ಒಡವೆಗಳ ಬಗ್ಗೆಗೂ ಸಾಕಷ್ಟು ವಿವರಗಳನ್ನು ಕೊಡ್ತಾರೆ ಅವುಗಳ ಹೆಸರುಗಳು ಬಹಳ ಆಕರ್ಷಕವಾಗಿವೆ ಆಮೇಲೆ ಅದು ತಾಳಿ ಮಾಂಗಲ್ಯ ಯಾವಾಗ ಬಂತು ಯಾವಾಗ ಹೋಯಿತು ಅದರದ್ದು ವಿವರಗಳನ್ನು ಕೂಡ ಕೊಡ್ತಾರೆ ಇಂಥ ಒಂದು ಕಲ್ಚರಲ್ ಸ್ಟಡೀಸ್ಗೆ ನಾವು ಹೋಗಿಬಿಟ್ಟಿದ್ವೇ ಪಿ ಕೆ ಗೋಡೆ ಅಂಥವರು ಬರವಣಿಗೆಗಳನ್ನು ನೋಡ್ಬೋದು ಆಮೇಲೆ ವಿದ್ಯಾಭ್ಯಾಸ ಅದನ್ನು ಕುರಿತು ಸಾಕಷ್ಟು ಹೇಳ್ತಾರೆ ವಿಸ್ತೃತವಾಗಿದೆ ರಾಧಾಕುಮಂದ ಮುಖರ್ಜಿಯವರು ಪ್ರಾಚೀನ ಭಾರತದ ವಿದ್ಯಾಭ್ಯಾಸವನ್ನು ಕುರಿತೇ ಬಹಳ ಬೋಧಪ್ರದವಾದ ಗ್ರಂಥ ಬರೆದಿದ್ದಾರೆ ಇಲ್ಲಿಯೂ ಒಳ್ಳೆಯ ಅಂಶಗಳು ಇವೆ ನಮಗೆ ಗೊತ್ತಾಗುತ್ತದೆ ಇಲ್ಲೆಲ್ಲ ಅವರು ನೋಡಿ ಇಷ್ಟೆಷ್ಟು ಪುಟ್ಟ ಪುಟ್ಟ ವಿವರಗಳು ಕೊಡ್ತಾರೆ ಅಂತಂದರೆ ಚಾಂದೋಗ್ಯೋಪನಿಷತ್ತಿನ ಭೂಮವಿದ್ಯಾ ಪ್ರಕರಣದಲ್ಲಿ ಸನತ್ ಕುಮಾರ್ನ ಬಳಿಗೆ ನಾರದ ಹೋದಾಗ ತಾನು ಏನೆಲ್ಲ ವಿದ್ಯೆ ಕಲಿತಿದ್ದೆ ಅಂತ ಒಂದು ಲಿಸ್ಟ್ ಕೊಡ್ತಾನೆ ಅದು ನಮಗೆ ಸಿಗತಕ್ಕಂಥ ಪ್ರಾಯಶಃ ಮೊದ ಮೊದಲ ಬೇರೆ ಬೇರೆ ವಿದ್ಯೆಗಳ ಉಲ್ಲೇಖ ಆಮೇಲೆ ಲಲಿತ ವಿಸ್ತಾರದಲ್ಲಿ ಸಿದ್ಧಾರ್ಥ ಭಗವಾನ್ ಬುದ್ಧ ಆಗುವ ಮುನ್ನ ಏನೆಲ್ಲ ಕಲಿತಿದ್ದ ಅಂತ ಒಂದು ವಿವರ ಬರುತ್ತೆ ಆಮೇಲೆ ಬಾಣಭಟ್ಟನ ಕಾದಂಬರಿಯಲ್ಲಿ ಚಂದ್ರಾಪೀಡ ಯಾವುದೆಲ್ಲ ವಿದ್ಯೆಗಳ ಕಲಿತಾ ಅಂತ ಆ ಪಟ್ಟಿ ಬರುತ್ತೆ ಇಂಥದ್ದನ್ನೆಲ್ಲ ಅವರು ಉಲ್ಲೇಖ ಮಾಡ್ತಾರೆ ಆಮೇಲೆ ಈ ಉಪನಯನಕ್ಕೂ ವಿದ್ಯಾಭ್ಯಾಸಕ್ಕೂ ಯಾವ ರೀತಿ ಸಂಬಂಧ ಇತ್ತು ಒಂದೊಂದು ಜೀವಿಕಾ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ವರ್ಣಗಳವರು ವಿದ್ಯೆಯ ಕಲಿಕೆಯ ಆರಂಭವನ್ನು ಉಪನಯನ ಅಂತ ಹೇಗೆ ಮಾಡ್ತಾ ಇದ್ರು ಮತ್ತು ಕೂಲಿ ಮಠಗಳು ಅಂತ ಹೇಗಿರ್ತಾ ಇತ್ತು ಇವನ ಕುರಿತೆಲ್ಲ ಹೇಳ್ತಾರೆ ನಮ್ಮ ಇದು ಬ್ಯೂಟಿಫುಲ್ ಟ್ರೀ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತದೆ ಇಷ್ಟು ಸೊಗಸಾದ ರೀತಿಯಲ್ಲಿ ಆ ವಿವರಗಳನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಧರ್ಮಪಾಲ್ ಅವ್ರದ್ದು ಆಮೇಲೆ ನಾವು ಅಲ್ಲಿದ್ದ ವಿಶ್ವವಿದ್ಯಾಲಯಗಳು ಎಂಥವು ಆ ವಿವರಗಳನ್ನು ಸಾಕಷ್ಟು ಕೊಡ್ತಾರೆ ಯಾವ್ಯಾವ ಪ್ರಾಂತದಲ್ಲಿ ಯಾವ್ಯಾವ ವಿಶ್ವವಿದ್ಯಾಲಯಗಳಿದ್ವು ಮತ್ತು ಸ್ಥಾನ ಅಂತ ಕರೆಯೋದು ಕೂಲಿಮಠ ಪ್ರೈಮರಿ ಸ್ಕೂಲ್ ಅಂತ ಅನ್ಬೋದು ಆಮೇಲೆ ಸ್ಥಾನ ಅದಾದ ಮೇಲಿಂದ ಮಹಾವಿದ್ಯಾಲಯಗಳಿದ್ದವು ಹೀಗೆ ಮೂರ್ನಾಲ್ಕು ಅಂತೂ ಗೊತ್ತಾಗುತ್ತದೆ ಈ ತಮಿಳುನಾಡಿನಲ್ಲಿ ಘಟಿಕಾ ಸ್ಥಾನಗಳನ್ನು ಘಟಿಕೆಯಾರ್ ಅಂತ ಕರಿತಾ ಇದ್ರು ಅಂತ ಅನ್ನೋದನ್ನು ತಿಳಿಸ್ತಾರೆ ಆಮೇಲೆ ಕಂಚಿ ವಲಭಿ ಆಮೇಲೆ ವಿಕ್ರಮಶೀಲ ಈ ಥರ ಅನೇಕ ಕ್ಷೇತ್ರಗಳಲ್ಲಿ ಅಂಥ ದೊಡ್ಡ ಸ್ಥಾನಗಳಿದ್ವು ಕರ್ನಾಟಕದ ಬಳಿಗಾವೆ ಆಮೇಲೆ ಅಯ್ಯಹೊಳೆ ಐಹೊಳೆ ಅಂತೀವಲ್ಲ ಇಂಥದ್ದೆಲ್ಲ ದೊಡ್ಡ ವಿದ್ಯಾಕೇಂದ್ರಗಳಾಗಿದ್ವು ಅಂತ ಹೇಳ್ತಾ ಹೋಗ್ತಾರೆ ಆಮೇಲೆ ನಮಗೆ ತಕ್ಷಶೀಲ ನಾಲಂದ ಅವುಗಳ ಬಗ್ಗೆಗೂ ಹೇಳ್ತಾರೆ ಅದು ನಾಶನ ಆಗಿದ್ದು ಹೇಗೆ ಅನ್ನೋದನ್ನು ಕೂಡ ಅಲ್ಲಿ ಹೇಳಿದ್ದಾರೆ ವಿಶೇಷತಃ ನಾಲಂದ ವಿಶ್ವವಿದ್ಯಾಲಯದ ವಿವರಗಳನ್ನಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬಹಳ ಸೊಗಸಾದಂಥ ಡೀಟೇಲ್ಸು ನಮಗೆ ಇಲ್ಲಿ ಸಿಗುತ್ತದೆ ಆಮೇಲೆ ವ್ಯಾಯಾಮ ವಿನೋದಗಳು ಅಂತ ಆ ಅಂಶವನ್ನು ನಾವು ನೋಡ್ತೀವಿ ಯಾವ್ಯಾವ ಆಟಗಳು ಯಾವ್ಯಾವಾಗ ಎಲ್ಲಿಂದ ಬಂದವು ಯಾವ ದೇಶಗಳಿಂದ ಬಂದವು ಇಲ್ಲಿಂದ ಹೇಗೆ ಬಂದದ್ದು ಹೀಗೆ ಇದನ್ನೆಲ್ಲವನ್ನು ನಾವು ಕಾಣ್ತೀವಿ ಆಮೇಲೆ ಈ ಸನ್ಯಾಸಾಶ್ರಮದಿಂದ ಅವರು ಮುಗಿಸ್ತಾರೆ ಮತ್ತು ನಾವು ಆರ್ಥಿಕ ಸ್ಥಿತಿಯ ಕಡೆಗೆ ಹೋಗ್ತೀವಿ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೊದಲಿಗೆ ತೆಗೆದುಕೊಳ್ಳೋದು ವ್ಯವಸಾಯ ಎಲ್ಲದಕ್ಕಿಂತ ಮೂಲಭೂತವಾದದ್ದು ವ್ಯವಸಾಯ ಅಲ್ಲಿ ಭೂಮಿಯನ್ನು ವೇದಕಾಲದಲ್ಲಿ ವಾಸ್ತು ಅಂತ ಆಮೇಲೆ ಹುಲ್ಲುಗಾವಲು ಅರಣ್ಯ ಇತ್ಯಾದಿ ಎಲ್ಲ ವಿಭಾಗ ಮಾಡಿ ವಾಸ್ತು ಅಂದರೆ ಹೊಲಗದ್ದೆ ಕ್ಷೇತ್ರ ಅಂತ ಆಗಿತ್ತು ಅಲ್ಲಿ ಸೀತಾಯಜ್ಞ ಅಂತ ಮಾಡ್ತಾ ಇದ್ರು ಅಂತ ಸೀತಾಯಜ್ಞದ ಮಂತ್ರಗಳು ವಿವರಗಳು ಕೂಡ ನಾವು ನೋಡ್ತೀವಿ ಋಗ್ವೇದದಲ್ಲೇ ಕಾಣ್ತೀವಿ ಅದನ್ನು ಕೂಡ ಇಲ್ಲಿ ಕೊಡ್ತಾರೆ ಆಮೇಲೆ ಬೌದ್ಧ ಗ್ರಂಥಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಎಲ್ಲ ಬರುವಂಥ ಈ ವಿಷಯಗಳು ಮತ್ತು ನಮ್ಮಲ್ಲಿ ಯಾವ್ಯಾವ ಧಾನ್ಯಗಳಿದ್ದವು ಅದಕ್ಕೆ ಅವರು ಯಜುರ್ವೇದದ ರುದ್ರಾಧ್ಯಾಯದಿಂದ ಮೊದಲ ತೆಗೆದುಕೊಳ್ತಾರೆ ಏನೆಲ್ಲ ಬೆಳೆ ಬೆಳೀತಾ ಇದ್ದರು ಏನೆಲ್ಲ ಕಾಳುಗಳು ಯಾವುದೆಲ್ಲ ಸೀರಿಯಲ್ಸ್ ಅಂತೀವಲ್ಲ ಅದು ಮಿಲ್ಲೆಟ್ಸ್ ಇತ್ಯಾದಿಗಳೆಲ್ಲ ಏನಿತ್ತು ಅಂತ ಹೇಳ್ತಾರೆ ಫಲ ಶಾಖ ಇತ್ಯಾದಿಗಳ ಒಂದು ಉತ್ಪತ್ತಿ ಯಾವ ಥರ ಇತ್ತು ಅಂತ ತೋರ್ಪಡಿಸ್ತಾರೆ ಆಮೇಲೆ ಉದ್ಯಮಗಳು ಕೈಗಾರಿಕೆ ಅದನ್ನು ಕುರಿತು ಹೇಳ್ತಾರೆ ಇಲ್ಲಿ ಅವರು ನೀರಾವರಿಯನ್ನು ಕುರಿತು ಹೇಳೋವಾಗ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಅದು ಗುಜರಾತಿನ ಗಿರ್ನಾರ್ನ ಶಾಸನ ಅಲ್ಲಿ ನೋಡಿ ಚಂದ್ರಗುಪ್ತ ಮೌರ್ಯ ಅಲ್ಲಿರ್ತಕ್ಕಂಥ ಒಂದು ಸರೋವರ ಸುದರ್ಶನ ಅಂತ ಅದನ್ನುವನು ಚೆನ್ನಾಗಿ ಕಟ್ಟಿಸಿ ಅದರ ಕಟ್ಟೆಗಿಟ್ಟೆ ಎಲ್ಲ ನೋಡಿರ್ತಾನೆ ಅದಾದ ಮೇಲೆ ರುದ್ರಧಾಮ ಅವನು ಶಕ ಮಹಾರಾಜ ಸತ್ರಪ ಅವನು ಸನಾತನ ಧರ್ಮೀಯನೇ ಆಗಿದ್ದ ನಾವು ಶಕ ಹೂಣ ಇತ್ಯಾದಿಗಳೆಲ್ಲ ಬಂದವರು ಇಲ್ಲಿಯೇ ಅವರು ಸನಾತನ ಧರ್ಮೀಯರೇ ಆದರು ಅನ್ನೋದನ್ನು ಮರೆಯಬಾರ್ದು ಆ ರೀತಿಯಾಗಿ ಆಗದೇ ಇದ್ದಿದ್ದರೂ ಇಸ್ಲಾಂ ಕ್ರೈಸ್ತ ಇತ್ಯಾದಿಗಳೇನೆ ಹೀಗಾಗಿ ಅವರುಗಳು ಹೇಗೆ ಇಲ್ಲಿಯವರೇ ಆದರು ಸಂಸ್ಕೃತದ ಶಾಸನಗಳಲ್ಲಿ ನಮಗೆ ರುದ್ರಧಾಮನ ಶಾಸನವೇ ಜಡಜಡಿಯಾದ ಸಮಾಸಗಳಿಗೆ ತುಂಬ ಉದ್ದಾಮವಾದಂಥ ಗೌಡಿ ಶೈಲಿಗೆ ಒಂದು ಉದಾಹರಣೆಯಾಗಿ ಸಿಗುತ್ತದೆ ಅದು ಅಲ್ಲಿ ಇದ್ದೇನೆ ನಾ ಗಿರ್ನಾರ್ನಲ್ಲಿ ಸಿಗತಕ್ಕಂಥ ಶಾಸನವೇ ಅಲ್ಲಿ ಅವನು ಒದಗಿಸಿದ್ದು ಅದಾದ ಮೇಲೆ ಅಂದರೆ ಸ್ಕಂದಗುಪ್ತನ ಕಾಲದಲ್ಲಿ ಆ ಒಂದು ಕೆರೆಯನ್ನೇ ಮತ್ತೆ ಊರ್ಜಿತಗೊಳಿಸಿದ್ದು ಮೂರೂ ಶಾಸನ ಇದೆ ಅಲ್ಲಿ ನೋಡಿದ್ರೆ ನಾನು ಆ ಜಾಗದಲ್ಲಿ ಆ ಶಾಸನವನ್ನು ನೋಡಿಲ್ಲ ನಮ್ಮ ಕೇವರು ಕರಗುದ್ರೆ ಅಂಥವರು ಆ ಶಾಸನವನ್ನು ನೋಡಿದ್ದಿರ್ಬೋದು ನೇರವಾಗ ಸ್ಥಳದಲ್ಲೇ ನಾನು ಅದರ ಫೋಟೋ ಮಾತ್ರ ನೋಡಿದ್ದೀನಿ ಒಂದನ್ನು ಅಳಿಸಿ ಮತ್ತೊಂದನ್ನು ಬರೆದಿಲ್ಲ ಎಲ್ಲ ಬೇರೆ ಬೇರೆ ಲಿಪಿಯ ಆಗಿದ್ದರೂ ಕೂಡ ಎಲ್ಲ ಬ್ರಾಹ್ಮಿಗೆ ಸಂಬಂಧಪಟ್ಟದ್ದೇ ಆಗಿದೆ ಮೂರು ಕಾಲದ ಬ್ರಾಹ್ಮಿ ಅಂತ ಅನ್ಬೋದು ಅದು ಮೌರ್ಯನ್ ಬ್ರಾಹ್ಮಿಯಿಂದ ಗುಪ್ತ ಬ್ರಾಹ್ಮಿವರೆಗೂ ವರೆಗೂ ಬಂದಿದೆ ಅಲ್ಲಿ ಮೂರು ಹಂತದಲ್ಲಿಯೂ ಕೂಡ ಯಾರೊಬ್ಬರೂ ಪೂರ್ವದವರ ಕೆಲಸವನ್ನು ನಿರಾಕರಿಸದೇನೆ ಅದನ್ನೇ ಊರ್ಜಿತ ಮಾಡಿದ್ದಾರೆ ಪ್ರತಿಷ್ಠೆಗಾಗಿ ನಾನು ಇನ್ನೊಂದು ಕೆರೆ ಕಟ್ತೀನಿ ಅಂತ ಹೋಗಿಲ್ಲ ಅಯಕಟ್ಟಾದ ಸ್ಥಾನದಲ್ಲಿ ಒಂದು ಕೆರೆ ನಿರ್ಮಾಣವಾಗಿದ್ದರೆ ಅದನ್ನೇ ಮುಂದುವರೆಸೋಣ ಅಂತ ಇದು ನೋಡಿದಾಗ ಸನಾತನ ಧರ್ಮದ ಅನುಸ್ಯೂತತೆ ಗೊತ್ತಾಗುತ್ತದೆ ಮೌರ್ಯರಾಗಲಿ ಮತ್ತು ಸತ್ರಪರಾಗಲಿ ಗುಪ್ತರಾಗಲಿ ಬೇರೆ ಬೇರೆ ಪಂಗಡಗಳಿಗೆ ಸೇರಿದವರು ಬೇರೆ ಬೇರೆ ಕಾಲದಲ್ಲ ಆಳದವರು ಆದರೆ ಅವರಿಗೆಲ್ಲ ಇದ್ದದ್ದು ಪ್ರಜಾಹಿತ ಒಂದೇ ದೃಷ್ಟಿ ಅಂತ ಗೊತ್ತಾಗುತ್ತದೆ ಅಂಥ ಒಂದು ಮಾರ್ಮಿಕವಾದ ಉದಾಹರಣೆಯನ್ನು ಕೊಡ್ತಾರೆ ಮತ್ತು ಅವರು ಹೇಳ್ತಾರೆ ಎಂಥ ವಿಪ್ಲವವಾದರೂ ದೇಶದಲ್ಲಿ ಹತ್ತಿರವೇ ಯುದ್ಧ ನಡೆಯುತ್ತಿದ್ದರೂ ವ್ಯವಸಾಯ ಮಾತ್ರ ನಿರಾತಂಕವಾಗಿ ಸಾಗಬೇಕೆಂದು ಎಲ್ಲ ರಾಜರು ಪ್ರಯತ್ನ ಪಡುತ್ತಿದ್ದರು ಅಂತ ಇಂಥದ್ದೆಷ್ಟೋ ವಿವರಗಳು ನಾವಿಲ್ಲಿ ಕಾಣ್ತೀವಿ ಅದರಿಂದಲೇ ನಮ್ಮಲ್ಲಿ ಎಂಥ ದೊಡ್ಡ ದೇಶ ಉಪದ್ರವ ಇದ್ದರೂ ಸಾಮಾನ್ಯ ಗ್ರಾಮ ಜೀವನಕ್ಕೆ ದೊಡ್ಡ ಕ್ಷೋಭೆ ಬರ್ತಾ ಇರಲಿಲ್ಲ ಅದು ಬಂದದ್ದು ಇಸ್ಲಾಮಿನಿಂದ ಅನಂತರದಲ್ಲಿ ಬಂತು ಒಂದು ಸ್ವಲ್ಪ ಮಟ್ಟಿಗೆ ಅಲೆಕ್ಸಾಂಡರ್ನ ದಂಡಯಾತ್ರೆಯಲ್ಲಿ ಇಂಥದ್ದಾಯಿತು ಅದೊಂದು ಪಾಸಿಂಗ್ ಫೇಸ್ ಆಮೇಲೆ ಮತ್ತೆ ರೆಸ್ಟೋರ್ ಆಗಿಬಿಡ್ತು ಮತ್ತು ಇಸ್ಲಾಮಿಂದ ಬಂದ ಮೇಲೆ ಆಮೇಲೆ ನಮ್ಮವರು ಅದನ್ನು ಹೇಗೆ ಮಾಡಿಕೊಂಡ್ರು ಅಂತಂದರೆ ಮರಾಠ ಸೈನಿಕರು ಹಾಗೆ ದೋಚ್ತಾ ಇದ್ರು ಅಂತ ಆ ಮರಾಠದ ಕೇಂದ್ರದ ಎಡೆಯಲ್ಲಿದ್ದಂಥ ಆ ಒಳ್ಳೆ ಆಳ್ವಿಕೆ ಬಿಟ್ಟರೆ ದೂರ ದೂರಕ್ಕೆ ಹೋದಂತೆ ಅವರು ತುಂಬ ದೋಚ್ತಾ ಇದ್ರು ಜೀವ ಹಿಂಸೆ ಆಗ್ತಾ ಇತ್ತು ಕಷ್ಟ ಆಗ್ತಾ ಇತ್ತು ಅಂತಾರೆ ಇದು ಇಸ್ಲಾಂ ನಮಗೆ ಕಲಿಸ್ಕೊಟ್ಟಂಥ ದುಷ್ಪಾಠ ಆಮೇಲೆ ಅವರು ಕೈಗಾರಿಕೆ ಉದ್ಯಮ ಅದನ್ನು ಕುರಿತು ಹೇಳ್ತಾರೆ ಈ ಕ್ರಾಫ್ಟ್ಸು ಗಿಲ್ಡ್ಸು ಎಲ್ಲ ಹೇಗಿತ್ತು ಅಂತ ನಾವು ಪ್ರತಿಯೊಂದು ವೇದಕ್ಕೆ ಹೋಗಬೇಕಾಗುತ್ತದೆ ಯಜುರ್ವೇದದಲ್ಲಿ ನೋಡಿ ಋಗ್ವೇದದಲ್ಲಿ ನೋಡಿ ಐತರೆಯ ಬ್ರಾಹ್ಮಣದಲ್ಲಿ ನೋಡಿ ತೈತ್ರಿಯ ಬ್ರಾಹ್ಮಣದಲ್ಲಿ ನೋಡಿ ತೈತ್ರಿಯ ಸಂಹಿತೆಯಲ್ಲಿ ನೋಡಿ ಎಷ್ಟು ಎಷ್ಟು ಉದ್ಯೋಗಗಳ ಜೀವಿಕೆಗಳ ಉಲ್ಲೇಖ ಬರುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಅಶ್ವಮೇಧ ಕಾಂಡ ನೋಡಿದ್ರೆ ಸಾಕು ಒಂದು ಪುರುಷ ಮೇಧ ಸಾಕಮೇಧದ ಪ್ರ ಒಂದು ಪ್ರಸ್ತಾಪಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟೆಲ್ಲ ಬಗೆಯ ಜೀವಿಕ ಜೀವಿಕಾ ವ್ಯಾಪಾರಗಳಿದ್ವು ಮತ್ತು ಎಲ್ಲರೂ ಸಮಾಜಕ್ಕೆ ಬೇಕಿದ್ದರು ಅಂತ ಗೊತ್ತಾಗುತ್ತದೆ ಇದೆಲ್ಲ ಯಜ್ಞಕ್ಕೆ ಬೇಕು ಅಂತ ಹೇಳ್ತಾರೆ ಯಜ್ಞ ಅಂತಂದರೆ ಹಂಚಿಕೊಂಡು ಬಾಳುವ ಬದುಕು ಅಂತಾನೆ ಇರ್ತಕ್ಕಂಥದ್ದು ಅದನ್ನು ನಾವಿಲ್ಲಿ ಕಾಣ್ತೀವಿ ಆಮೇಲೆ ಅವರು ಇಲ್ಲಿ ಪ್ಲಿನಿ ಮೊದಲಾದವರೆಲ್ಲ ಹೇಗೆ ಭಾರತದ ವಾಣಿಜ್ಯ ಇತ್ತು ಎಷ್ಟು ಸಮೃದ್ಧಿ ಇತ್ತು ಅಂತ ಬರೆದಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ ಇಲ್ಲಿದ್ದ ರೇವಗಳು ಯಾವುದು ನಮ್ಮ ಭಟ್ಕಳದಿಂದ ಮೊದಲುಗೊಂಡು ಶೂರ್ಪಾರಕದವರೆಗೆ ಯಾವುದೆಲ್ಲ ಇತ್ತು ದ್ವಾರಾವತಿಯವರೆಗೆ ಇತ್ತು ಇತ್ತ ಕಡೆ ತಾಮ್ರ ಲಿಪ್ತಿ ಬಂಗಾಳದಿಂದ ಮೊದಲುಗೊಂಡು ಕನ್ಯಾಕುಮಾರಿಯವರೆಗೂ ಎಲ್ಲೆಲ್ಲೆಲ್ಲ ಕಾಣಿಸ್ಕೊಳ್ತಾ ಇತ್ತು ನಾಗಪಟ್ಟ ಕಾವೇರಿ ಪಟ್ಟಣ ಆಮೇಲಿಂದ ಬಂದರು ಇತ್ಯಾದಿಗಳೆಲ್ಲ ಇದೆಯಲ್ಲ ಆಮೇಲಿಂದ ವಿಕ್ರಮಪುರಿ ಈ ಥರದ್ದು ಬೇಕಾದಷ್ಟು ಇದ್ವು ಪೂರ್ವ ಕರಾವಳಿಯಲ್ಲಿ ಅವುಗಳನ್ನು ಕುರಿತು ಅವರು ಹೇಳ್ತಾರೆ ಆಮೇಲೆ ಅವರು ಇಲ್ಲಿಂದ ಎಕ್ಸ್ಪೋರ್ಟ್ ನಿರ್ಯಾತವಾಗ್ತಾ ಇದ್ದ ವಸ್ತುಗಳು ಯಾವುದು ಆಮದ ಆಗ್ತಾ ಇದ್ದಿದ್ದು ಯಾವುದು ಅಂತ ಹೇಳ್ತಾರೆ ತುಂಬ ಒಳ್ಳೆಯ ಪ್ರೆಷಸ್ ಸ್ಟೋನ್ಸ್ ಅಂತ ಕರಿತೀವಲ್ಲ ಅಂದರೆ ಅಮೂಲ್ಯವಾದ ರತ್ನಗಳು ಇತ್ಯಾದಿ ಹರಳುಗಳು ಅವುಗಳು ಮುತ್ತುಗಳು ಸುಗಂಧ ದ್ರವ್ಯಗಳು ಆಮೇಲೆ ಸಂಭಾರ ದ್ರವ್ಯಗಳು ಬಟ್ಟೆಗಳು ಎಸ್ಪೆಷಲಿ ಕಾಟನ್ ಲಿನನ್ ಅದಾದ ಮೇಲೆ ಅದಕ್ಕೆ ಬಣ್ಣ ಕಟ್ತಕ್ಕಂಥ ಸಾಮಗ್ರಿ ಆಮೇಲೆ ಅಮ್ಯೂಸ್ಮೆಂಟ್ಸ್ ಯಾವುದು ಈಗ ಒಂದು ಕೋತಿ ಇರ್ಬೋದು ಒಂದು ಚಿರತೆ ಇರ್ಬೋದು ಒಂದು ಹುಲಿ ಇರ್ಬೋದು ಆನೆಗಳ ದಂತ ಇರ್ಬೋದು ನವಿಲು ನವಿಲುಗರಿ ಈ ಥರದ್ದೆಲ್ಲ ಎಕ್ಸ್ಪೋರ್ಟ್ ಇತ್ತು ಅಲ್ಲಿಂದ ಇಂಪೋರ್ಟ್ ಆಗ್ತಾ ಇದ್ದಿದ್ದು ಯಾವುದು ಅಂತಂದರೆ ಬಂಗಾರ ಪ್ರಧಾನವಾಗಿ ಬಂಗಾರ ಜಗತ್ತಿನ ಎಲ್ಲ ಕಡೆಯಿಂದಲೂ ನಮ್ಮ ದೇಶಕ್ಕೆ ಬಂಗಾರ ಬಂದು ಬೀಳ್ತಾ ಇತ್ತು ಅಂತ ಗೊತ್ತಾಗುತ್ತದೆ ಅದನ್ನು ಹೇಳ್ತಾರೆ ಇವರು ಒಂದು ಮಾತು ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುನ್ನೂರು ರೇವು ಪಟ್ಟಣಗಳಿದ್ದವು ಚೋಳರು ವಿಜಯನಗರದ ಅರಸರು ದ್ವೀಪಾಂತರಗಳನ್ನು ಗೆಲ್ಲುವುದಕ್ಕಾಗಿ ನೀರ್ಗಳರನ್ನು ಅಂತಂದರೆ ಪೈರೇಟ್ಸ್ ಕಡಲ್ಗಳರನ್ನು ಅಡಗಿಸುವುದಕ್ಕಾಗಿ ನೌಕಾಬಲ ಇಟ್ಟಿದ್ದರು ಮರಾಠರು ಕೂಡ ಪಶ್ಚಿಮ ತೀರವನ್ನೆಲ್ಲ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದರು ಇದನ್ನೆಲ್ಲ ಕೊಡ್ತಾರೆ ಆಮೇಲೆ ಇನ್ಲ್ಯಾಂಡ್ ಬಿಸ್ನೆಸ್ ಮತ್ತು ಫಾರಿನ್ ಬಿಸ್ನೆಸ್ ಅದು ಏನು ಆ ಎಲ್ಲ ವಿವರಗಳನ್ನು ಕೊಡ್ತಾರೆ ಅಲ್ಲಿ ನಮಗೆ ಅವರ ಒಂದು ಅಧ್ಯಯನದ ಕ್ರಮ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಒಂದೆರಡು ಉಲ್ಲೇಖ ಮಾಡಬೇಕು ಅಂತಂದರೆ ವೈಶ್ಯರು ಅಂತ ಬಂದರೆ ಶ್ರೇಷ್ಠಿ ಅಲ್ಲಿಂದ ಬಂದದ್ದು ಶೆಟ್ಟಿ ಶೆಟ್ಟಿ ಸೇಠ್ ಹಾಗೆ ಬಣಿಜ ವಣಿಜ ವಣಿಕ್ ಅಲ್ಲಿಂದ ಬಂದದ್ದು ಬಣಜಿಗ ಬಣಜಿ ಶೆಟ್ಟರು ಈ ಥರದ್ದೆಲ್ಲ ಇದೆಯಲ್ಲ ಇಲ್ಲೂ ಕೂಡ ಉಂಟು ಬಣಜಿಗ ಲಿಂಗಾಯತರು ಹೀಗೆಲ್ಲ ಇದೆ ಬಣಜಿಗ ವಣಿಕ್ಕಿಂದ ಬಂದದ್ದು ಬನಿಯಾ ಅಂತ ಅಲ್ಲಿಂದನೇ ಬಂದಿದ್ದು ಅಂತ ಇದೆ ಆಮೇಲಿಂದ ಬಳಂಜು ಅಂತ ತಮಿಳಿನಲ್ಲಿ ಕೂಡ ಬರ್ತಿದೆ ಇಡೀ ಭಾರತದಲ್ಲಿ ವಣಿಕ್ ಮತ್ತು ಶ್ರೇಷ್ಠಿ ಅಲ್ಲಿಂದಲೇ ಇವೆಲ್ಲ ಕೂಡ ಬಂದಿದ್ದು ಅನ್ನೋದನ್ನು ತೋರ್ಪಡಿಸ್ತಾರೆ ಅದರಿಂದ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವೆಲ್ಲ ಕೂಡ ಒಂದೇ ಮೂಲದ್ದಾಗಿತ್ತು ಒಳಂಜಿಯಾರ್ ಅಂತ ಕೂಡ ಹೇಳ್ತಾ ಇದ್ದರು ಚೆಟ್ಟಿಯಾರ್ ಅಂತ ತಮಿಳ್ನಾಡಲ್ಲಿ ಹೇಳುವುದು ಇಂಥದ್ದು ತೋರಿಸ್ತಾರೆ ಈ ಕೋಮಟಿ ಇಂತೀವಿ ಅದು ಗೋಮಠ ಅಲ್ಲಿಂದ ಬಂದದ್ದು ಈ ವ್ಯಾಪಾರಿ ಬ್ಯಾರಿ ಅದೆಲ್ಲ ಬಂದಂಥದ್ದು ವ್ಯಾಪಾರದಿಂದ ಬಂದದ್ದು ಬೇಹಾರಿ ಈಗೆಲ್ಲ ಈ ಶಾಬ್ದಿಕ ಮೂಲಗಳನ್ನು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಅವರು ಕಟಾಕ್ಷ ಮಾಡ್ತಾರೆ ಆಮೇಲೆ ನಾವು ಅಲ್ಲಿ ವೆಯ್ಟ್ಸ್ ಆ್ಯಂಡ್ ಮೆಜರ್ಸ್ ಅದನ್ನು ಕೂಡ ನೋಡ್ತೀವಿ ತೂಕ ಇತ್ಯಾದಿಗಳನ್ನು ಆಮೇಲೆ ಅವ್ರು ಹೇಳ್ತಾರೆ ಭಾರತ ಕೃಷಿ ಕೃಷಿ ಮಾತ್ರದ್ದಾಗಿತ್ತು ಅನ್ನೋದು ಒಂದು ಭ್ರಾಮಕವಾದ ಕಲ್ಪನೆ ಬೇಕಾದಷ್ಟು ವ್ಯಾಪಾರಗಳಿದ್ದು ಅಂತ ಆ ರಾಜಮಾರ್ಗಗಳನ್ನು ವಣಿಕ್ ಪಥಗಳನ್ನು ಕೂಡ ಸೂಚನೆ ಕೊಡ್ತಾರೆ ಸಾರ್ಥವಾಹ ಅಂದಂಥ ಮೋತಿಚಂದ್ರ ಬರೆದ ಪುಸ್ತಕವನ್ನು ನಾವಿಲ್ಲಿ ಜ್ಞಾಪಕ ಮಾಡಿಕೊಳ್ಳಬಹುದು ಆಮೇಲೆ ಆ ದಾರಿಗಳು ಹೀಗೆ ಆ ದಾರಿಗಳದೇ ಒಂದು ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ಮುಖ್ಯ ವ್ಯಾಪಾರ ಮಾರ್ಗಗಳು ಅಂತಲೇ ಅದು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಹೇಗೆ ಓಡಾಡ್ತಾ ಇತ್ತು ಅಂತ ಈಚೆಗೆ ಬಂದಂಥದ್ದು ಡಾಲ್ ರಿಂಪಲ್ ಬರೆದಂತಹ ಗೋಲ್ಡನ್ ರೋಡ್ ಆಗಲಿ ಸ್ವಲ್ಪ ವರ್ಷಗಳ ಹಿಂದೆ ಬಂದದ್ದು ದಿ ಓಷನ್ ಚರ್ನ್ ಅಂತ ಸಂಜೀವ್ ಸಾನ್ಯಾಲ್ ಬರೆದ ಪುಸ್ತಕಗಳು ಬಹಳ ಜನಪ್ರಿಯವಾಗಿವೆ ಇಲ್ಲ ಅದನ್ನು ನೋಡಿದ್ರೂ ನಮಗೆ ಎಷ್ಟೋ ವಿವರಗಳು ತಿಳಿಯುತ್ತವೆ ಅಂತ ಗೊತ್ತಾಗುತ್ತದೆ ಮತ್ತು ವ್ಯಾಪಾರಿಗಳಿಗೆ ಅವ್ರದ್ದಾದ ಶ್ರೇಣಿಗಳಿದ್ದವು ಅವ್ರದ್ದಾದ ಒಂದು ಸಮುದಾಯ ಈಗ ಚೇಂಬರ್ ಆಫ್ ಕಾಮರ್ಸ್ ಅಂತ ಏನು ಹೇಳ್ತೀವಿ ಆ ಥರದ್ದಿದ್ದು ಅದನ್ನು ಪೂಗ ಅಂತ ದೊಡ್ಡ ವ್ಯವಸ್ಥೆಯನ್ನು ಪೂಗ ಅಂತ ಕರೀತಾ ಒಂದೊಂದು ಸಣ್ಣ ಸಣ್ಣ ಪಂಗಡವು ಶ್ರೇಣಿ ಅಂತ ಮಾಡಿಕೊಳ್ತಾ ಇತ್ತು ಅಂತ ಆ ವ್ಯವಸ್ಥೆಗಳು ಎಷ್ಟು ಗಟ್ಟಿಯಾಗಿತ್ತು ನಮಗೆ ಗೊತ್ತಾಗುತ್ತದೆ ಕುಮಾರಗುಪ್ತನ ಕಾಲದ ಒಂದು ಶಾಸನ ಸಿಗುತ್ತದೆ ಅದು ಸಂಚಿ ಹತ್ತಿರ ಬಂದದ್ದು ಮತ್ತು ವತ್ಸಭಟ್ಟಿ ಶಾಸನ ಅಂತ ಬಹಳ ಪ್ರಸಿದ್ಧವಾಗಿ ಮಂದೇಶ್ವರ ಶಾಸನ ಅಂತ ಕೇಳಿ ಮಂದಸೂರು ಅಲ್ಲೆಲ್ಲ ಈ ಸಿಲ್ಕ್ ವ್ಯಾಪಾರಿಗಳು ಯಾವ ಥರ ಒಂದು ಸಂಘ ಮಾಡಿಕೊಂಡಿದ್ರು ಅದು ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನೋದೆಲ್ಲ ನಮಗೆ ಸಿಗುತ್ತದೆ ಇಂಥದ್ದು ಎಷ್ಟೋ ವಿವರಗಳನ್ನು ಅಲ್ಲಲ್ಲಿ ನಾವು ಸೂಚ್ಯವಾಗಿ ಇಲ್ಲಿ ನೋಡ್ತೀವಿ ಮತ್ತು ಎಂಥ ಕರೆನ್ಸಿ ನಾಣ್ಯಗಳಿತ್ತು ಅಂತ ಅದನ್ನು ಕೂಡ ಕೊಡ್ತಾರೆ ಆ ಡೆನಾಮಿನೇಷನ್ಸ್ ಅವನ್ನು ಕೂಡ ಹೇಳ್ತಾರೆ ತುಂಬ ವೇದ ಯುಗದಿಂದ ಮೊದಲುಗೊಂಡು ಅವ್ರು ಕೊಡ್ತಾರೆ ವೇದದಲ್ಲಿಯೇ ಹಿರಣ್ಯಪಿಂಡ ನಿಷ್ಕ ಸುವರ್ಣ ಶತಮಾನ ಪಾದ ಅಂತ ಇವುಗಳೆಲ್ಲ ಇದ್ದವು ಅಂತ ಗೊತ್ತಾಗುತ್ತದೆ ಆಮೇಲೆ ಮುಂದೆ ಅವರು ಈ ವೆಯ್ಟ್ಸ್ ಆ್ಯಂಡ್ ಮೆಷರ್ಸಲ್ಲಿ ಬೋತ್ ಇನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಯಾವ ಥರ ಮಾಡಬೇಕಾಗಿತ್ತು ಘನ ಪದಾರ್ಥ ದ್ರವ ಪದಾರ್ಥ ಬಟ್ಟೆ ಬರೆ ಮೊದಲಾದವು ಹೀಗೆ ಉದ್ದದಿಂದ ಅಳೀತಕ್ಕಂಥದ್ದು ತೂಕದಿಂದ ಅಳೀತಕ್ಕಂಥದ್ದು ಪರಿಮಾಣದಿಂದ ವಾಲ್ಯೂಮಿಂದ ಅಳೀತಕ್ಕಂಥದ್ದು ಇದರ ವಿವರಗಳನ್ನು ಕೊಡ್ತಾರೆ ಕೊನೆಗೆ ಅವರು ಒಂದು ಸಾರಾಂಶವನ್ನು ಬರೀತಾರೆ ಒಟ್ಟಿನಲ್ಲಿ ಭಾರತೀಯರ ಜೀವನ ಮಟ್ಟವು ಹೆಚ್ಚಾಗಿಯೇ ಇದ್ದಿತ್ತೆಂದು ಹೇಳಬಹುದು ಹತ್ತೊಂಬತ್ತನೇ ಶತಮಾನದವರೆಗೂ ಭರತಖಂಡವು ಉತ್ತಮರ್ಣಾಯತ ಕ್ರೆಡಿಟರ್ ಆಗಿತ್ತು ಸಂಪತ್ತಿನ ವಿಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಡಿಮೆಗಳಿರಲಿಲ್ಲ ಬಂಡವಾಳಗಾರರಿಗೂ ಬಡವರಿಗೂ ವಿಶೇಷ ಅಂತರವಿರಲಿಲ್ಲ ಬಂಡವಾಳಗಾರರ ಸುಲಿಗೆಗೆ ಅಡಚಣೆ ಇತ್ತು ವ್ಯಾಪಾರ ಲಾಭವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಇಂಡಿಯಾ ದೇಶದ ಪರವಾಗಿತ್ತು ನಾಣ್ಯಗಳ ಬೆಲೆಯು ಪರ್ಚೇಸಿಂಗ್ ಪವರ್ ಅಧಿಕವಾಗಿದ್ದರಿಂದ ಪದಾರ್ಥಗಳು ಅಗ್ಗವಾಗಿದ್ದವು ಅಂತ ಇನ್ಫ್ಲೇಷನ್ ರೇಟ್ ಕಡಿಮೆ ಇತ್ತು ಅದು ಸ್ಥಿರತೆ ಅದು ಸ್ವಾಸ್ಥ್ಯ ಇಲ್ಲಿಗೆ ಬರೋಕೆ ಮುಂಚೆ ಈ ದೇವಿ ಮಾತಾಡ್ತಾ ಇದ್ದಿದ್ದಾಗಿತ್ತು ಇನ್ಫ್ಲೇಷನ್ ರೇಟ್ ಅನ್ನೋದು ಕಡಿಮೆ ಆದರೆ ಎಲ್ಲ ಸಾಮಾನ್ಯರಿಗೂ ನೆಮ್ಮದಿ ಆಗುತ್ತದೆ ಅಂತ ಇಂಥದ್ದು ನಮ್ಮಲ್ಲಿದ್ದದ್ದು ಹಾಗಾಗಿ ಧಾ ರಾಜ ಧಾರ್ಮಿಕೋಭಯ ತನ್ನೋ ಅಭಿಪ್ರಾಯ ಅದಕ್ಕೆ ತಾನೇ ಇಟ್ಕೊಂಡಿದ್ವಿ ಎಲ್ಲಿವರೆಗೆ ಅಂತಂದರೆ ಅಂಥ ದುಷ್ಟಾದ ಇಸ್ಲಾಮಿ ದೊರೆಗಳು ಕೂಡ ಈ ಬನಿಯಾಗಳನ್ನು ಅದರೊಳಗೂ ಗುಜರಾತ್ ಆ ಪ್ರಾಂತ್ಯದಲ್ಲಿ ಸಿಂಧ್ ಪ್ರಾಂತದಲ್ಲಿದ್ದಂಥ ವರ್ತಕರನ್ನು ಅವ್ರನ್ನ ದೂರ ಮಾಡಿ ಮುಸ್ಲಿಮ್ರನ್ನೇ ಅಲ್ಲಿ ಇಟ್ಕೊಳೋಕೆ ಆಗದೇ ಇದಕ್ಕೆ ಕಾರಣ ಈ ಒಂದು ವಾಣಿಜ್ಯ ಕೌಶಲ ಮತ್ತಾರಿಗೂ ಇರಲಿಲ್ಲ ಅಂತ ಇವರು ಅಸಾಮಾನ್ಯವಾಗಿ ಬೆಳೆದಿದ್ದರಿಂದ ಈಗಲೂ ನೋಡಿದ್ರೆ ಗೊತ್ತಾಗುತ್ತೆ ಇಂಗ್ಲೆಂಡು ಅಮೇರಿಕಾ ಮೊದಲ ದೇಶಗಳಲ್ಲಿ ಎಷ್ಟು ಬಲಿಷ್ಠರಾಗಿದ್ದಾರೆ ಇವರಂತೂ ಗೊತ್ತಾಗುತ್ತೆ ಅಂತ ಮೊನ್ನೆ ಒಬ್ಬರು ಸ್ನೇಹಿತರು ಬಂದವರು ಹೇಳಿದ್ರು ಅಮೆರಿಕಾದಲ್ಲಿ ಇರತಕ್ಕಂಥ ನಾಲ್ಕೈದು ತಲೆಮಾರುಗಳಿಂದ ಇರತಕ್ಕಂಥ ನಮ್ಮ ಗುಜರಾತಿ ವ್ಯಾಪಾರಿಗಳು ಯಾರಿದ್ದಾರೆ ಅವರು ಚಪಾತಿ ಮೊದಲಾದವು ಹಿಟ್ಟು ಇತ್ಯಾದಿಗಳನ್ನೆಲ್ಲ ಇಂದ ತರ್ತಾರೆ ಈಗ ಅಲ್ಲಿ ಡಾಲರಲ್ಲಿ ಸಿಗಬೇಕಾಗೆಲ್ಲ ಇಂಡಿಯನ್ ರುಪಿ ಕೊಟ್ಟರೆ ಸಾಕು ಸಿಕ್ಕಿಬಿಡುತ್ತೆ ಎಷ್ಟು ಮಟ್ಟಿಗೆ ಅಂತಂದರೆ ಇಂಡಿಯನ್ ಕರೆನ್ಸಿನೇ ಇರುತ್ತೆ ಅಷ್ಟೇ ನೀವು ಸ್ವೈಪ್ ಮಾಡೋದು ಬೇಕಾದರೆ ಡಾಲರಲ್ಲಿ ಸ್ವೈಪ್ ಮಾಡಿ ರೇಟ್ ಅಂತೂ ಇಂಡಿಯಾ ರುಪಿ ರೇಟೇನೆ ಇದೆ ಆ ಥರದ್ದೆಲ್ಲ ಬಂದಿದೆ ಅಷ್ಟು ಮಟ್ಟಿಗೆ ಅವರು ಓಪನ್ ಆಗಿದ್ದಾರೆ ಅದು ಹೋಗಲಿ ಅಂತಂದರೆ ಅವರು ಚಪಾತಿ ರೆಡಿಮೇಡ್ ಕೊಡಬೇಕಾ ಕೊಡ್ತೀವಿ ಚಪಾತಿ ಇಟ್ಟು ಕಲಸು ಕೊಡಬೇಕಾ ಅದನ್ನು ಕೊಡ್ತೀವಿ ಇಲ್ಲ ನಿಮ್ಮ ಮನೆಗೆ ರಟ್ಟಿಸ್ಬಿಟ್ಟು ಹೋಗ್ತೀವಿ ಅಂತ ಅದೂ ಕೆಲಸ ಮಾಡ್ತಿದ್ದಾರಂತೆ ಲಟ್ಟಣಿಗೆ ಇಟ್ಕೊಂಡು ಮನೆಗೆ ಬಂದ್ಬಿಡ್ತಾರಂತೆ ಮನೆ ಇಟ್ಕೊಂಡು ನಿಮ್ಗೆ ಐವತ್ತು ಚಪಾತಿ ಬೇಕು ಇಬ್ಬರು ಸರಸರ ಸರ ಸರತ್ ಮಾಡಿ ಬಿಸಾಕಿಬಿಟ್ಟಿದ್ರೆ ಈ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹೊರಟೋಗಿ ಆಗಿಬಿಡ್ತಾರಂತೆ ಈ ರೀತಿಯಾದ ಇಂಡಸ್ಟ್ರಿಯಲೈಸೇಷನ್ ಈ ಬಗೆಯಾದ ಬಿಸ್ನೆಸ್ ಇದೆಯಲ್ಲ ಇದನ್ನು ಅವರ ಕೈಯಿಂದ ತಪ್ಪಿಸಿಕೊಂಡು ಮುಸಲ್ಮಾನರು ತಮ್ಮ ಕೈಗೆ ಆಗಲೇ ಇಲ್ಲ ಅದರಿಂದ ಇವ್ರ ಮೇಲೆ ಎಷ್ಟು ಜಜಿಯ ಎಷ್ಟು ಕಂದಾಯ ಏನು ಮಾಡಿದ್ರು ಇವ್ರು ಲಾಭ ಮಾಡಿಕೊಂಡು ದೇವಸ್ಥಾನಗಳಿಗೆ ಪೋಷಣೆ ಕೊಡ್ತಾ ಇದ್ರು ಅದರಿಂದ ಕೊನೆಗೆ ಏನು ಮಾಡಿದ್ರು ಅಂದರೆ ಜರುಗಿ ಹೋಗ್ತಾ ಇರ್ತಕ್ಕಂಥ ದೇವಸ್ಥಾನವನ್ನು ಊರ್ಜಿತ ಮಾಡಬಾರ್ದು ಅನ್ನೋ ಕಟ್ಟಳೆ ತಂದರು ಒಂದು ಹೊಸ ದೇವಸ್ಥಾನ ಕಟ್ಟಬಾರ್ದು ಹಳೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬಾರ್ದು ಅಂತ ಹಾಗೆ ಮಾಡಿದ್ರಾದರೂ ಇವರು ದುಡ್ಡು ಬಿಡ್ತಾರ ಅಂತ ಬ್ರಿಟಿಷರು ಅದೇ ದೃಷ್ಟಿ ಇಟ್ಕೊಂಡಿದ್ರು ಅದನ್ನು ಎಲ್ಲ ಬರೆದಿದ್ದಾರೆ ಅದು ಬ್ಯೂಟಿಫುಲ್ ಟ್ರೀನಲ್ಲಿ ಬರೆದಿದ್ದಾರೆ ಭಾರತೀಯ ಚಿತ್ತಮಾನಸ ಕಾಲದಲ್ಲಿ ಕೂಡ ಬರೆದಿದ್ದಾರೆ ಧರ್ಮಪಾಲ್ ಅವರು ಬ್ರಿಟಿಷರು ಈ ಮನೋಧರ್ಮವನ್ನು ಹೇಗೆ ಇಟ್ಟುಕೊಂಡಿದ್ರು ಅಂತೂ ಗೊತ್ತಾಗುತ್ತದೆ ಇದೆಲ್ಲ ಅವರು ಕೊನೆಗೆ ಸಮಾಹಾರ ರೂಪವಾಗಿ ಹೇಳಿ ಆಮೇಲೆ ರಾಜಕೀಯ ಪದ್ಧತಿಗಳು ಅಂತ ಅಲ್ಲಿ ಶುಕ್ರ ನೀತಿಯಿಂದ ಒಂದು ಶ್ಲೋಕ ಉಲ್ಲೇಖ ಮಾಡ್ತಾರೆ ನಮೋಸ್ತು ರಾಜ್ಯ ವೃಕ್ಷಾಯ ಷಾಡ್ಗುಣ್ಯಾಯ ಪ್ರಶಾಖಿನೇ ಸಾಮಾಧಿ ಚಾರು ಪುಷ್ಪಾಯ ತ್ರಿವರ್ಗ ಫಲದಾಯಿನೇ ಅಂತ ಇಡೀ ರಾಜನೀತಿಯನ್ನು ಒಂದು ವೃಕ್ಷರೂಪಕ ಮಾಡಿರತಕ್ಕಂಥದ್ದು ರಾಜ್ಯ ಅನ್ನುವ ವೃಕ್ಷ ಅದು ಆರು ಗುಣಗಳು ಸಂಧಿ ವಿಗ್ರಹ ಯಾನ ಸಂಶಯ ದ್ವೈದೀಭಾವ ಅಂತ ಆರನ್ನು ಆರು ಕೊಂಬೆಗಳಾಗಿ ಹೊಂದಿರತಕ್ಕಂಥದ್ದು ಮತ್ತು ಸಮಧಾನ ಭೇದ ದಂಡ ಅನ್ನುವಂಥ ಹೂಗಳನ್ನು ಹೊಂದಿ ಧರ್ಮಾರ್ಥ ಕಾಮಗಳೆಂಬ ಹಣ್ಣನ್ನು ಬಿಡತಕ್ಕಂಥದ್ದು ಇದು ರಾಜ್ಯ ರಾಜ ವ್ಯವಸ್ಥೆ ಅಂತ ಆಮೇಲೆ ಮಹಾಭಾರತದ ಮಾತು ಶಾಂತಿಪರವ್ ಬಹಳ ನನಗಿಷ್ಟ ಧರ್ಮರಾಜನಿಗೆ ಭೀಷ್ಮ ಹೇಳಿದ್ದು ಕಾಲೋವಾ ಕಾರಣಂ ರಾಜ್ಞೋ ರಾಜಾವಾ ವಾ ಕಾಲ ಕಾರಣಂ ಇತಿದೇ ಮಾಭೂತ್ ರಾಜಾ ಕಾಲಸ್ಯ ಕಾರಣಂ ಇದೊಂದು ಮಾತಲ್ಲಿ ನಾವು ಸರ್ಕಾರ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ತಿಳ್ಕೊಳ್ಬೋದು ಅಂದರೆ ಅವರು ದಿಕ್ಸೂಚಿಯಾಗಿಂಥ ವಿಷಯವನ್ನು ಕೊಡ್ತಾರೆ ಅಲ್ಲಿ ಹುಟ್ನೋಟಲ್ಲೇ ಅರ್ಥ ಅಂದರೆ ಏನು ಮನುಷ್ಯವತಿ ವೃತ್ತಿರತ್ಯರ್ಥ ಅಂತೆಲ್ಲ ಅರ್ಥಶಾಸ್ತ್ರದ ಮಾತನ್ನು ಕೊಡ್ ಕೊಡ್ತಾರೆ ಸೋಮದೇವನ ನೀತಿ ವಾಕ್ಯಾಮೃತದಿಂದ ಅಲಬ್ಧ ಲಾಭಾರ್ಥ ಲಬ್ಧ ಪರಿರಕ್ಷಣೆ ರಕ್ಷಿತ ವಿವರ್ಧನೆ ಅಂತೆಲ್ಲ ಅಲಭ್ಮ ಅಲಬ್ಧಮೀಹೆ ಧರ್ಮೇಣ ಲಬ್ಧಂ ಯತ್ತೇನ ಪಾಲಯೇತ್ ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಶು ದಾಪಯೇತ್ ಅನ್ನುವ ರಾಜನೀತಿ ಸೂತ್ರ ಇದನ್ನೆಲ್ಲ ಹೇಳ್ತಾರೆ ಮತ್ತು ರಾಜಕೀಯ ಯಾವ ಚರ ಯಾವ ರೀತಿಯಾಗಿ ಬೆಳೀತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಈ ಬ್ರಾಹ್ಮಣದಿಂದಲೇ ತೆಗೆದುಕೊಳ್ತಾರೆ ಸಾಮ್ರಾಜ್ ಜಂಭೌಜ್ ಜಮ್ ಸ್ವರಾಜ್ ಜಂವೈರಾಜ್ ಜಂಪಾರಮೇಶ್ ಚಂರಾಜ್ ಜಂಮಹಾರಾಜಮಾಧಿಪತ್ಯಮ್ ಅಂತ ಹೀಗೆಲ್ಲ ವಿಭಾಗಗಳಿದ್ದದ್ದು ಅಂತ ತೋರ್ಪಡಿಸ್ತಾ ಸಾ ಸಾಮಂತರನ್ನ ಎಲ್ಲರನ್ನೂ ಒಳಗೊಂಡಿರುವಂಥ ರೀತಿಯಲ್ಲಿ ಸಾರ್ವಭೌಮ ಇರಬೇಕು ಆಮೇಲೆ ಪೃಥ್ವಿಯೈ ಸಮುದ್ರ ಪರ್ಯಂತ ಯಾಹ ಏಕರಾಟ್ ಅಂತ ನಮ್ಮ ಸನಾತನ ಧರ್ಮ ಮತ್ತೆ ಮತ್ತೆ ಈ ಸಾವರಿನ್ ಸುಪ್ರಿಮಿಸಿನ ಹೇಳುತ್ತಾ ಬಂತು ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ಎ ಪವರ್ಫುಲ್ ಗವರ್ನಿಂಗ್ ಸೆಂಟರ್ ಅದು ಬಹಳ ಬೇಕು ಯಾವಾಗ ಅದು ವೀಕ್ ಆಗಿದೆಯೋ ಆಗೆಲ್ಲ ನಮ್ಮ ದೇಶಕ್ಕೆ ಸಮಸ್ಯೆ ಬಂದಿದೆ ಇದು ಯಾದವರ ಕಾಲದಿಂದ ಮಹಾಭಾರತ ಕಾಲದಿಂದ ನೋಡ್ತೀವಿ ಪಾಂಡವರು ಸುಸ್ಥಿತವಾದ ಸುಸ್ಥಿರವಾದ ಸಾಮ್ರಾಜ್ಯ ನಿರ್ಮಾಣ ಮಾಡದೇ ಇದ್ದಾಗ ಏನೆಲ್ಲ ಅನರ್ಥ ಆಯಿತು ಅಂತ ಅದಕ್ಕೆ ಮುನ್ನ ರಾಮಾದಿಗಳು ಅದೇ ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಗೊತ್ತಾಗುತ್ತದೆ ಆಮೇಲೆ ಅಲೆಕ್ಸಾಂಡರ್ನ ದಂಡಯಾತ್ರೆಗೆ ಗಣತಂತ್ರಗಳು ಎಷ್ಟು ಅನ್ಯಾಯ ಆಯಿತು ಕಾರಣ ಅಂತ ಅದನ್ನು ನಾವು ನೋಡ್ತೀವಿ ಗುಪ್ತ ಸಾಮ್ರಾಜ್ಯ ಬಂದದ್ದು ಈ ಒಂದು ಸುಭಿಕ್ಷವಾದ ಸಾಮ್ರಾಜ್ಯ ಸಾರ್ವಭೌಮ ಮಾಡಬೇಕು ಅಂತ ಹಾಗಾಗಿನೇ ಮಹಾರಾಜಾಧಿರಾಜ ಮಹಾರಾಜ ಪರಮೇಶ್ವರ ಸಾರ್ವಭೌಮ ಉತ್ತರಾಪಥ ಪರಮೇಶ್ವರ ದಕ್ಷಿಣಾಪಥ ಪರಮೇಶ್ವರ ಅಂತೆಲ್ಲ ಬಂದಿದ್ದು ಇದು ತುಂಬ ಮುಖ್ಯ ಇವತ್ತಿಗೂ ಅದೇ ನಮಗೆ ಬೇಕಾಗಿರುವುದು ಅದಿಲ್ಲದೆ ರೀಜನಿಸಮ್ ಬೆಳೆದಂತೆಲ್ಲ ಅನರ್ಥ ಆಗುತ್ತದೆ ಅಂತ ಗೊತ್ತಾಗುತ್ತದೆ ಮತ್ತೆ ಅವರು ಕೊಡುವ ಸಣ್ಣ ಪುಟ್ಟ ವಿವರಗಳಲ್ಲಿ ನೋಡಿ ರಾಜನು ಭೂದಾನ ಮಾಡಬೇಕೆಂದರೆ ಸ್ವಂತ ಹಣದಿಂದ ಭೂಮಿಯನ್ನು ಕೊಂಡುಕೊಂಡು ಕುಳಕಡಿಸಿ ಅದಕ್ಕೆ ಇರತಕ್ಕಂಥ ಧರ್ಮದ ಬಂಧ ಯಾವುದಿದೆ ಅದನ್ನೆಲ್ಲ ಬಿಡಿಸಬೇಕು ಅಂತ ಇದು ಭಾಳ ಮುಖ್ಯ ನಮ್ಮಲ್ಲಿ ಒಂದು ದಾನ ಕೊಡಬೇಕು ಅಂದರೆ ಅದಕ್ಕೆ ಬಂಧ ವಿಮೋಕ್ಷ ಆಗಿದೆಯಾ ಅಂತ ನೋಡಬೇಕು ಅಂತಾರೆ ಅಂದರೆ ಯಾರೆಲ್ಲ ಲೀಗಲ್ ಆ್ಯಂಡ್ ಡೆಲಿಜೆಂಟ್ ಅಥಾರಿಟೀಸ್ ಡ್ಯೂ ಅಥಾರಿಟೀಸ್ ಯಾರಿದ್ದಾರೆ ಹೂ ಹ್ಯಾವ್ ದಿ ಫೋಲ್ಡ್ ಆನ್ ಇಟ್ ಅವರೆಲ್ಲ ರೈಟ್ ಫೋಲ್ಡರ್ಸ್ ಯಾರಿದ್ದಾರೆ ಅವ್ರು ಎಲ್ಲರದು ಕ್ಲಿಯರೆನ್ಸ್ ಸಿಕ್ಕಿದೆಯಾ ಅಂತ ಸಿಕ್ಕದೇ ಇದ್ದರೆ ದಾನ ಸ್ವೀಕಾರ್ಯವಲ್ಲ ಅಂತ ಹೀಗಾಗಿ ಅದಕ್ಕೆ ದ ಬಂಧ ಮೋಕ್ಷವಾಗಿದೆಯಾ ಅಂತ ನೋಡಬೇಕು ಅಂತ ಇತರ ಹಕ್ಕುಗಳಿಗೆ ಧಕ್ಕೆ ಬರದಂತೆ ದಾನ ಮಾಡುತ್ತಿದ್ದ ಅಂತ ಅಲ್ಲಿ ಮತ್ತೆ ಅವರು ಶಾಬರ ಭಾಷ್ಯವನ್ನು ಕೋರ್ಟ್ ಮಾಡ್ತಾರೆ ವಿಸ್ತೃತವಾಗಿ ಎಂಟತ್ತು ಪಂಕ್ತಿಗಳು ಶಾಬರ ಭಾಷೆ ಕೋರ್ಟ್ ಮಾಡ್ತಾರೆ ವಿಶ್ವಜಿತ್ ಯಾಗದಲ್ಲಿ ಸರ್ವಸ್ವವನ್ನು ದಾನ ಮಾಡುವಾಗ ಕೂಡ ಚಕ್ರವರ್ತಿಗೆ ಭೂಮಿಯನ್ನೆಲ್ಲ ದಾನ ಮಾಡಲು ಹಕ್ಕಿಲ್ಲವೆಂದು ಎಂದೋ ಪೂರ್ವಮಿಶರು ನಿರ್ಧರಿಸಿದ್ದರು ಅಂತ ಸಧರ್ಮ ಅಂತ ತಮಧ್ವರೆ ವಿಶ್ವದಿತ್ ಜಿತಿ ಕ್ಷಿತೀಶಮ್ ನಿಶೇಷ ವಿಶನಾಣಿತ ಕೋಶ ಜಾತಂ ಕೋಶ ಖಾಲಿ ಮಾಡಿದ್ದನೇ ಹೊರತು ರಘು ರಾಜ್ಯವನ್ನಲ್ಲ ಅವನು ಕೌತ್ಸನಿಗೆ ನನ್ನ ರಾಜ್ಯ ತಗೋ ಅಂತ ಹೇಳ್ಬೋದಾಗಿತ್ತು ದಕ್ಷಿಣಕ್ಕೆ ಬದಲಾಗಿ ಅದಲ್ಲ ಅಂತಲೂ ಗೊತ್ತಾಗುತ್ತದೆ ಮತ್ತೆ ಪ್ರಜೆಗಳು ಆದರೆ ಭೂಮಿ ದಾನ ಮಾಡುವಾಗ ರಾಜನ ಅನುಮತಿ ತಗೋಬೇಕಿರಲಿಲ್ಲ ಅಂತಲೂ ಇದೆ ಚಕ್ರವರ್ತಿಯೇ ಭೂಮಿಗೆಲ್ಲ ಅಧಿಕಾರಿ ಜನರು ಅನುಮತಿಯಿಂದ ಜೀವಿಸಬೇಕೆಂಬ ತತ್ವಕ್ಕೆ ಬ್ರಿಟಿಷರೇ ಮೂಲ ಇದಕ್ಕೆ ಮತ್ತೆ ಅವರು ಧರ್ಮಶಾಸ್ತ್ರವನ್ನು ಕೋಟ್ ಮಾಡ್ತಾರೆ ಆಮೇಲೆ ಮಂತ್ರಿಮಂಡಲ ಹೇಗಿರಬೇಕು ಎಷ್ಟು ಜನ ಮಂತ್ರಿಗಳಿರಬೇಕು ಇವನ್ನೆಲ್ಲ ಹೇಳ್ತಾರೆ ಆಮೇಲೆ ಹದಿನೆಂಟು ಅಧಿಕರಣಾತ್ಮಕವಾದದ್ದು ವಿಚಾರಣೆ ಕಾತ್ಯಾಯನ ಸ್ಮೃತಿನಲ್ಲಿ ಬರುವಂಥದ್ದು ಮಂತ್ರಿಮಂಡಲ ಪರಿಷತ್ತು ಹದಿನೆಂಟನ್ನು ಒಳಗೊಂಡಿರಬೇಕು ಅಥವಾ ಇನ್ನು ಪ್ರಾಚೀನ ಕಾಲದಲ್ಲಿ ಹತ್ತು ಜನ ಇರ್ಬೋದು ಉಪದ ಅಂದರೆ ಟೆಂಪ್ಟೇಷನಿಂದ ಶುದ್ಧರಾದವರು ಕೌಟಿಲ್ಯ ಹೇಳ್ತಾರೆ ಧರ್ಮೋಪದ ಅರ್ಥೋಪದ ಕಾಮೋಪದ ಭಯೋಪದ ಅಂತೆಲ್ಲ ಆ ಟೆಂಪ್ಟೇಷನ್ಗಳನ್ನೆಲ್ಲ ಮೀರದಂಥವ್ರು ಅಂತ ಅದನ್ನೆಲ್ಲವನ್ನು ಅವರು ಹೇಳ್ತಾರೆ ಆಮೇಲೆ ಈ ಗಣತಂತ್ರಗಳು ಏನಾದವು ಅಂತ ಅದನ್ನು ಹೇಳ್ತಾರೆ ಈ ಗಣತಂತ್ರಗಳು ಐಕಮತ್ಯ ಕೆಟ್ಟು ಹೋದರೆ ಎಲ್ಲ ನಾಶವಾಗುವು ಐಕಮತ್ಯ ಸಡಲವಾಗುವುದಕ್ಕೆ ಲೋಭ ಅಸೂಯೆಗಳೇ ಕಾರಣ ಕೌಟಿಲ್ಯನು ಏಕರಾಜನಾಗಬೇಕೆಂದು ಇಚ್ಛಿಸುವ ರಾಜನು ಈ ಸಂಘ ಪ್ರಮುಖರಲ್ಲಿ ಅಂದರೆ ಗಣತಂತ್ರಗಳಲ್ಲಿ ಸಾಮಧಾನೋಪಾಯಗಳಿಂದ ಐಕಮತ್ಯವನ್ನು ತಪ್ಪಿಸಿ ಅನಂತರ ಭೇದ ದಂಡೋಪಾಯಗಳನ್ನು ಪ್ರಯೋಗ ಮಾಡಬೇಕು ಅಂತ ಎಲ್ಲ ಪಾಳೆಯಪಟ್ಟುಗಳಾಗಿ ರೀಜನಲ್ ಪಾರ್ಟಿಗಳಾಗಿ ಆಗಬಾರದು ಅಂತನ್ನುವುದಕ್ಕೆ ಇದು ಕಾಣಿಸುತ್ತದೆ ಆಮೇಲೆ ಎಲೆಕ್ಷನ್ ಹೇಗೆ ನಡೀತಾ ಇತ್ತು ಶಲಾಕ ಗ್ರಹಣ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತೀವಿ ಅದನ್ನು ಬೌದ್ಧಾದಿ ಗ್ರಂಥಗಳಿಂದ ಕೊಡ್ತಾರೆ ಆಮೇಲೆ ದೀರ್ಘವಾಗಿ ರಾಜಕೀಯ ರಾಜಾಚಾರ್ಯರು ಯಾರಿದ್ದರು ಬಾಹುದಂತಿ ಪುತ್ರ ಕೌಣಪದಂತಿ ಮತ್ತು ವಿಶಾಲಾಕ್ಷ ಈ ಥರ ಬೇಕಾದಷ್ಟು ಪೂರ್ವಾಚಾರ್ಯನ ಕೌಟಿಲ್ಯ ಹೇಳ್ತಾನಲ್ಲ ಪಿಶುನ ವಾತವ್ಯಾಧಿ ಅಂತೆಲ್ಲ ವಾತವ್ಯಾಧಿ ಅವನು ಕೃಷ್ಣನ ಬಂಧುವಾಗಿದ್ದಂಥ ಉದ್ದವ ಅಂತ ಹೀಗೆಷ್ಟೋ ಜನ ಇದ್ದರು ಅಂತೂ ಗೊತ್ತಾಗುತ್ತದೆ ಈ ಥರದ್ದೆಲ್ಲ ಅಧಿಕಾರವಾಣಿ ಅಂತ ಹೇಳ್ತಕ್ಕಂಥ ಶಾಸ್ತ್ರಜ್ಞರ ಉಲ್ಲೇಖವನ್ನು ಮಾಡ್ತಾರೆ ಆಮೇಲೆ ನೋಡಿ ಅವರು ಹೇಳ್ತಾರೆ ಮೌರ್ಯರ ನಂತರ ಮೊಘಲ್ ಸಮ್ರಾಟರವರೆಗೂ ಆಳಿದ ರಾಜರೆಲ್ಲ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಮಾರ್ಪಾಡು ಮಾಡದೆ ಮೌರ್ಯರ ರಾಜಕೀಯ ಪದ್ಧತಿಯನ್ನೇ ಅನುಸರಿಸುತ್ತಾ ಇದ್ದರು ಈ ಥರದ್ದೆಲ್ಲ ಒಳನೋಟಗಳನ್ನು ಕೊಡ್ತಾರೆ ಆಮೇಲೆ ಬಾರಾಬಲೂತಿ ಅಂತ ಒಂದು ಪರ್ಷಿಯನ್ ಪದ ಅದು ದ್ವಾದಶ ಸ್ಥಾನ ಹನ್ನೆರಡು ಜನ ಅಧಿಕಾರಿಗಳಿರ್ತಾಯಿದ್ರು ಇದ್ದರು ಗ್ರಾಮಕ್ಕೆಲ್ಲ ಗೌಡ ಸೇನಭೋವ ತೋಟಿ ತಳಾರಿ ಇತ್ಯಾದಿಗಳೆಲ್ಲ ಅವರು ಏನೇನನ್ನ ಮೇಲ್ವಿಚಾರಣೆ ಮಾಡ್ತಾಯಿದ್ರು ಅದನ್ನು ಕುರಿತು ಅವರೆಲ್ಲ ಹೇಳ್ತಾರೆ ಅದಕ್ಕೆ ಅವರು ಶಾಸ್ತ್ರಗಳ ಆಧಾರವನ್ನು ಕೊಡ್ತಾರೆ ಆಮೇಲೆ ಯಾರ್ಯಾರು ಯಾವ್ಯಾವ ರೀತಿ ಗ್ರಾಮವನ್ನು ಸ್ವಯಂಪೂರ್ಣವಾಗಿ ಮಾಡಿಕೊಳ್ಬೇಕು ಅದರ ಬಗ್ಗೆ ಹೇಳ್ತಾರೆ ತೆರಿಗೆ ಕಂದಾಯ ಯಾವ ಥರ ಯಾವ್ಯಾವ ರೀತಿಯಾದಂಥ ಕಂದಾಯಗಳಿದ್ದವು ಅದನ್ನು ಹೇಳ್ತಾರೆ ಕಾಡಾರಂಭ ನೀರಾರಂಭ ತೋಟ ಕಪಿಲೆ ಹುಲ್ಲುಗಾವಲು ಕಂಬ ಕುಂಬಾರದೆರೆ ಚಕ್ರಗಾಣಿಕೆ ಮಗ್ಗದೆರೆ ಗಾಣದೆರೆ ಆಲೆಮನೆ ಸುಂಕ ಅಂದರೆ ಒಂದೊಂದು ವೃತ್ತಿಗೆ ಒಂದೊಂದು ರೀತಿಯಾದ ಸುಂಕ ಹೀಗೆಲ್ಲ ಇದ್ದದ್ದು ಅದರ ಪ್ರಪೋರ್ಷನ್ಸು ಇಂಥ ತುಂಬ ವಿವರಗಳನ್ನು ಕೊಡ್ತಾರೆ ಮತ್ತು ನಮ್ಮಲ್ಲಿ ಸ್ಥಳ ಸೈನ್ಯ ಜಲ ಅಂದರೆ ನೌಕಾಬಲ ಇದೆಲ್ಲ ಹೇಗಿತ್ತು ಅಂತೆಲ್ಲ ವಿವರಗಳನ್ನು ಕೊಡ್ತಾರೆ ವೇದಗಳಿಂದಲೇ ನೌಕಾಬಲದ ಉಲ್ಲೇಖವನ್ನು ಮಾಡ್ತಾರೆ ಆಮೇಲೆ ಧರ್ಮ ವಿಜಯ ಅರ್ಥ ವಿಜಯ ಅಥವಾ ವಿಜಯ ಮತ್ತು ಅಸುರ ವಿಜಯ ಅಂತ ಮೂರು ಬಗೆಯ ವಿಜಯ ಅದನ್ನು ಉಲ್ಲೇಖ ಮಾಡ್ತಾರೆ ಕಾಳಿದಾಸ ಹೇಳ್ತಾನೆ ಅದನ್ನೆಲ್ಲ ಕೂ ಕೂಡ ಅವರು ತರ್ತಾರೆ ಆಮೇಲೆ ಅವರು ದೃಷ್ಟಾತ್ಮ ದೃಷ್ಟ್ವಾತ್ಮನಿ ಜಯವ್ಯ ಜಯೇ ವ್ಯಗ್ರಾನ್ ನೃಪಾನ್ ಹಸತಿ ಭೂರಿಯಂ ಅಂತ ಭೂಮಿ ಸದಾಕಾಲ ತನ್ನನ್ನು ವಶವರ್ತಿನಾಗಿ ಮಾಡ್ಕೊಳ್ತೀನಿ ಅಂತಕ್ಕಂಥ ರಾಜನನ್ನು ನೋಡಿ ಗಹಗಹಿಸಿ ನಗಸುತ್ತೆ ನಗುತ್ತೆ ಅಹೋ ಮಾಂ ವಿಜಿಗೀಶಂತಿ ಮೃತ್ಯೋ ಕ್ರೀಡನಕ ನೃಪಾಹ ಮೃತ್ಯುವಿನ ಆಟದ ಸಾಮಾನುಗಳು ಈ ರಾಜರು ಅಂತನ್ನುವ ಒಂದು ಶ್ಲೋಕಗಳನ್ನೆಲ್ಲ ಭಾಗವತದಿಂದ ಉಲ್ಲೇಖ ಮಾಡ್ತಾರೆ ಆಮೇಲೆ ಸಾಹಿತ್ಯ ಅಂತ ಒಂದು ಭಾಗ ಇದೆ ಅಲ್ಲಿ ಇಡೀ ಭಾರತೀಯ ಭಾಷಾ ಸಾಹಿತ್ಯಗಳನ್ನು ಕೂಡ ಅವರು ವಿಶ್ಲೇಷಣೆ ಮಾಡ್ತಾರೆ ತುಂಬ ಸಂಕ್ಷಿಪ್ತವಾಗಿದ್ದರೂ ಚೆನ್ನಾಗಿ ಹೇಳ್ತಾರೆ ಜನಪದ ಸಾಹಿತ್ಯವನ್ನು ಬಿಡದೆ ಹೇಳ್ತಾರೆ ಆಮೇಲೆ ನಮ್ಮ ರಂಗಭೂಮಿ ಹೇಗಿತ್ತು ನಾಟ್ಯಶಾಸ್ತ್ರದ ಎಷ್ಟೋ ವಿವರಗಳನ್ನು ಕೊಡ್ತಾರೆ ಭರತನ ರಂಗಭೂಮಿಯ ಚಿತ್ರ ಕೂಡ ಅವರು ಬಿಡಿಸಿ ತೋರಿಸ್ತಾರೆ ಕಲೆ ವಿಜ್ಞಾನ ಅನ್ನುವ ಅಧ್ಯಾಯದಲ್ಲಿ ಕಲಾಭ್ಯಾಮ್ ಚೂಡಾಲಂಕೃತ ಶೇಷಿಕಲಾಭ್ಯಾಂ ಅನ್ನುವ ಆ ಒಂದು ಶಿವಾನಂದಲಹರಿಯ ಒಂದು ಶ್ಲೋಕವನ್ನು ಅವರು ಉಲ್ಲೇಖ ಮಾಡ್ತಾರೆ ಸಾಹಿತ್ಯಕ್ಕೆ ಕಾವ್ಯಂ ಯಶಸ್ಸೇ ಅರ್ಥಕೃತಿ ಎನ್ನುವ ಮೊಮ್ಮಟನ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಮತ್ತು ಲಲಿತ ಕಲೆಗಳು ಅದರೊಳಗೆ ಸಂಗೀತ ನೃತ್ಯ ಚಿತ್ರ ಶಿಲ್ಪ ಎಲ್ಲ ವಿವರಗಳನ್ನು ಕೊಡ್ತಾರೆ ಬಹಳ ವಿಸ್ತೃತವಾಗಿದೆ ಭಾಳ ಸೊಗಸಾಗಿದೆ ಲಿಪಿಯನ್ನು ಕುರಿತು ಸಾಕಷ್ಟು ಬರೀತಾರೆ ಇವರು ಅಲ್ಲಿ ಈ ಪ್ರಾಚೀನವಾದ ಲಿಪಿಗಳು ಎಲ್ಲ ಕೂಡ ತಂತ್ರದಿಂದ ಬಂದಿರಬಹುದು ಅಂತ ನಾವು ಮಾತನ್ನು ಹೇಳ್ತಾರೆ ಅದು ಸ್ವಲ್ಪ ಚಿಂತ್ಯವಾದದ್ದು ಅದನ್ನು ತತ್ವದೃಷ್ಟಿಯಿಂದ ಒಪ್ಕೋಬೋದು ಹೇಳುವುದು ಕಷ್ಟ ಆಮೇಲೆ ಅವರು ವಿಜ್ಞಾನವನ್ನು ಕುರಿತು ಸಾಕಷ್ಟು ವಿವರಗಳನ್ನು ಕೊಡ್ತಾರೆ ಯಾವ ರೀತಿಯಾಗಿ ನಮ್ಮಲ್ಲಿ ಖಗೋಳಶಾಸ್ತ್ರದ ಗಣಿತದ ಆಯುರ್ವೇದದ ಮತ್ತು ವಾಸ್ತು ಇತ್ಯಾದಿಗಳ ನಿರ್ಮಾಣ ಇತ್ತು ಅಂತೆಲ್ಲವನ್ನು ಕೊಡ್ತಾರೆ ಆಮೇಲೆ ಶಿಲ್ಪಾದಿಗಳಿಗೆ ವಾಸ್ತು ಇತ್ಯಾದಿಗಳಿಗೆ ಬೇಕಾಗಿರ್ತಕ್ಕಂಥ ಅಳತೆಗಳು ಅದನ್ನು ಕೂಡ ಅವರು ಹೇಳ್ತಾರೆ ತುಂಬ ಒಳ್ಳೆಯ ವಿವರಗಳನ್ನು ಕೊಡ್ತಾರೆ ಆಮೇಲೆ ಬೃಹತ್ ಭಾರತದ ವಿಷಯ ನಾನು ನೆನ್ನೆಯೇ ಹೇಳಿದಂತೆ ತುಂಬ ವಿಸ್ತೃತವಾಗಿ ಬಂದಿದೆ ಬಹಳ ಬೆಲೆ ಬಾಳುವಂಥ ರೀತಿಯಲ್ಲಿ ಬಂದಿದೆ ನಾವು ಯಾವತ್ತೂ ರಕ್ತಕ್ರಾಂತಿಯಿಂದ ಯಾವುದನ್ನು ಆಕ್ರಮಿಸಿಕೊಳ್ಳಲಿಲ್ಲ ಅದನ್ನು ಎಲ್ಲ ಭಾರತೀಯ ವಿರೋಧಿಗಳಾದ ಇತಿಹಾಸಕಾರರು ಒಪ್ಪಿಕೊಂಡಿದ್ದಾರೆ ಇದು ಪಾಶ್ಚಾತ್ಯರು ವಿಶೇಷತ ಇಸ್ಲಾಮು ಕ್ರೈಸ್ತ ಇತ್ಯಾದಿಗಳು ನಮ್ಮ ಮೇಲೆ ಮಾಡಿದ ದೌರ್ಜನ್ಯಕ್ಕೂ ನಾವು ಬೇರೆ ವಿಸ್ತಾರ ಮಾಡಿಕೊಂಡಿದ್ದಕ್ಕೂ ಇದ್ದ ದೊಡ್ಡ ವ್ಯತ್ಯಾಸ ಅಂತ ಗೊತ್ತಾಗುತ್ತದೆ ಕಟ್ಟ ಕಡೆಯಲ್ಲಿ ಸಿಂಹಾವಲೋಕನ ಅಂತ ಒಂದು ಚಿಕ್ಕ ಅಧ್ಯಾಯ ಇದೆ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಅಲ್ಲಿ ಅವರು ಇಷ್ಟಸಿದ್ಧಿಯಿಂದ ಆರಂಭ ಮಾಡ್ತಾರೆ ಯಾನುಭೂತಿ ರಜಾಮೇಯಾನಂತ ಅನಂತಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ತಭಿತ್ತಿಂ ಚಿತ್ರಭಿತ್ತಿಂ ನಮಾಮಿತಾಮ್ ಅಂತ ಈ ಜಗನ್ಮಾಯಾ ಚಿತ್ರಭಿತ್ತಿ ಯಾವುದಿದೆ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅಂದರೆ ಇಡೀ ಭಾರತೀಯ ಸಂಸ್ಕೃತಿಯನ್ನು ನೋಡಿದಾಗ ಇದು ಮಹಾಮಾಯೆ ಲೀಲೆ ಅಂತ ಅನಿಸ್ಬಿಡುತ್ತೆ ಪರಬ್ರಹ್ಮದ ವಿವರ್ತ ಅಂತ ಅನಿಸ್ಬಿಡುತ್ತೆ ಅನ್ನೋದನ್ನು ತೋರ್ಪಡಿಸ್ಕೊಂಡು ಮತ್ತು ಶಂಕರ ಭಾಷ್ಯದಲ್ಲಿಯೇ ಬರುವಂಥ ಈ ಸಂಸ್ಕಾರ ಅಂದರೆ ಏನು ಸಂಸ್ಕಾರೋಹಿ ನಾಮ ಸಂಸ್ಕಾರ್ಯಸ ಗುಣಾಧಾನೇನ ವಾ ಸ್ಯಾತ್ ದೋಷಾಪನಯನೇನ ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇರುವ ದೋಷಗಳನ್ನು ತೆಗೆಯುವುದು ಸಂಸ್ಕಾರವೋ ಇಲ್ಲದ ಗುಣಗಳನ್ನು ತುಂಬಿಬಿಡ್ತಕ್ಕಂಥದ್ದ ಅಂತೆಲ್ಲ ಪ್ರಶ್ನೆ ಬರ್ತದೆ ಎರಡನ್ನೂ ಕೂಡ ನಾವು ಹೇಳ್ತೀವಿ ದೋಷ ಅಪನಯನ ಮಾಡಬೇಕು ಗುಣ ಉಪಚಯ ಉಪಚಯ ಮಾಡಿಕೊಡ್ಬೇಕಾಗುತ್ತೆ ಎರಡೂ ಆಗಬೇಕಾಗುತ್ತೆ ಅದನ್ನು ಹೇಳ್ತಾ ಅವರು ತಿಳಿಸ್ತಾರೆ ಇಲ್ಲಿ ನಾವು ಚಿದಾಂಶದಲ್ಲಿ ಶಕ್ತಿಪಾತದಿಂದ ವಿಕಾಸವೂ ಅಚಿತಾಂಶದಲ್ಲಿ ಸಂಕೋಚವೂ ಆಗುವುದರಿಂದ ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಸತ್ಯತ್ವವುಳ್ಳ ಪ್ರಾಕೃತ ಪ್ರಪಂಚದ ಸಂಸ್ಕೃತಿಯು ನಿರ್ದಿಷ್ಟವಾದ ಶಕ್ತಿ ಧರ್ಮವನ್ನು ಅನುಸರಿಸಿ ಎರಡು ವಿಧವಾದ ಅಂತವುಳ್ಳ ಅನಂತತ್ವವನ್ನು ಪಡೆಯುವುದು ಅಂದರೆ ಅವರು ಹೇಳ್ತಾರೆ ಅದು ಸೆಕೆಂಡ್ ಲಾ ಆಫ್ ಥರ್ಮೋ ಅಂತಾರೆ ಅದನ್ನು ಪ್ರಾಕೃತ ಪ್ರಪಂಚದ ಸಂಸ್ಕೃತಿಯು ನಿರ್ದಿಷ್ಟವಾದ ಶಕ್ತಿ ಧರ್ಮವನ್ನು ಅನುಸರಿಸಿ ಮತ್ತು ಅನಂತತ್ವವನ್ನು ಪಡೆಯುತ್ತದೆ ಅಂಥವುಳ್ಳ ಅನಂತತ್ವವನ್ನು ಫೈನೇಟ್ ಇನ್ಫೈನೇಟ್ಸ್ ಅಂತನ್ನುವಂಥದ್ದನ್ನು ಹೇಳ್ತಾರೆ ಆಮೇಲೆ ಇಂಥ ಅನಂತತ್ವಗಳೇ ವಿಸ್ತರ ಹೊಂದುತ್ತಿರುವ ಪ್ರಪಂಚದ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ನ ಲಕ್ಷಣ ಇಂಥ ಸಮವಾಯವುಳ್ಳ ಸಮವಾಯ ಸಂಬಂಧವುಳ್ಳ ರಿಲೇಟಿವಿಟಿ ದೃಶ್ಯ ಪ್ರಪಂಚಕ್ಕೆ ಮಾತ್ರ ಸಂಖ್ಯಾತತ್ವವು ಅನ್ವಯಿಸುತ್ತದೆ ಆದ್ದರಿಂದ ಪ್ರಪಂಚದಲ್ಲಿ ಮಾನವನ ಸಂಸ್ಕೃತಿಯು ಪ್ರಗತಿಯನ್ನು ಶಕ್ತಿಕಾಲ ಎನರ್ಜಿ ಆ್ಯಂಡ್ ಟೈಮ್ ರೂಪವಾಗಿ ತೋರಿಸ್ಪಡಿಸಬಹುದು ಅಂತ ವೇದಾಂತ ವಿಜ್ಞಾನ ಎಲ್ಲವನ್ನೂ ಸಮಹಾರ ಮಾಡಿದ ಬಹಳ ಸಂಕೀರ್ಣವಾದ ವಾಕ್ಯ ಬರೆದಿದ್ದಾರೆ ತಾತ್ಪರ್ಯವಾಗಿ ಹೇಳುವುದಿದ್ದರೆ ಇದು ಇಷ್ಟೇ ಸಂಸ್ಕೃತಿಯ ಲಕ್ಷಣವೇ ಆತ್ಮನಿಷ್ಠವಾದದ್ದು ಅದು ನಾಗರಿಕತೆಗೆ ವಿರೋಧವಲ್ಲದಿದ್ದರೂ ನಾಗರಿಕತೆಯಲ್ಲಿಯೇ ನಿಂತು ಬಿಡ್ತಕ್ಕಂಥದ್ದಲ್ಲ ಅದರಿಂದಲೂ ಮೇಲಕ್ಕೆ ಕೊಂಡೊಯ್ತಕ್ಕಂಥದ್ದು ಅಂದರೆ ದ್ರವ್ಯಾತ್ಮಕವಾದದ್ದನ್ನು ಊರ್ಜಾತ್ಮಕವಾಗಿ ಮಾಡತಕ್ಕಂಥದ್ದು ಅಂತ ಆಮೇಲೆ ಅವರು ಹೇಳ್ತಾರೆ ಜಡವಾದ ಪ್ರಕೃತಿಯಲ್ಲಿ ಮೊದಲು ಶಕ್ತಿಯು ಸ್ಪಂದನೆ ಉಂಟು ಮಾಡಿ ಅಸ್ಥಿ ಭಾತಿ ಪ್ರಿಯಂ ನಾಮ ರೂಪಗಳೆಂಬ ಐದು ಅಂಶದಲ್ಲಿ ವ್ಯಕ್ತೀಕೃತವಾಗಿ ಕೊನೆಗೆ ಪ್ರಥಮ ಕಾಲಘಟ್ಟವನ್ನು ಸೇರಿದಾಗ ಒಂದು ವಿಶಿಷ್ಟವಾದ ರೂಪ ತಾಳುತ್ತದೆ ಆಮೇಲೆ ಸಂಸ್ಕೃತಿ ಆಗ್ತಾ ಬರುತ್ತೆ ಅಂದರೆ ಸಚ್ಚಿದಾನಂದ ಅಸ್ಥಿಭಾತಿ ಪ್ರಿಯಂ ಅದು ನಾಮರೂಪಗಳೆಂಬ ಎರಡು ಆಯಾಮ ಗಳಿಸುತ್ತದೆ ನೇಮ್ಸ್ ಆ್ಯಂಡ್ ಫಾರ್ಮ್ಸ್ ಅಂತ ಅವುಗಳಿಗೆ ಒಂದು ವ್ಯವಸ್ಥೆ ಶಿಸ್ತು ಬರ್ತಾ ಹೋದಂತೆ ಸಂಸ್ಕೃತಿ ಆಗುತ್ತದೆ ಅಂತ ಹೀಗಾಗಿ ಸಂಸ್ಕೃತಿಯ ತಿರೋಧಾನವೇ ನಾಗರಿಕತೆ ಅಂದ್ಬಿಟ್ರು ಅಂದರೆ ವೇ ಆರ್ ಕಲ್ಚರ್ ಡಿಸಾಸ್ ದೇ ಆರ್ ಸಿವಿಲೈಝೇಷನ್ ಕಮ್ಸ್ ಟು ಫೋರ್ ಫ್ರಂಟ್ ಹೀಗಾಗಬಾರ್ದು ಅಂತನ್ನುವುದನ್ನು ಹೇಳ್ತಾರೆ ಆಮೇಲೆ ಅವರು ಹೇಳ್ತಾರೆ ದೇವರು ಮಾನವನಾಗುವನೆಂಬ ಕ್ರೈಸ್ತ ಸಂಸ್ಕೃತಿಗೂ ಮಾನವನೇ ದೇವರಾಗಬಹುದೆಂಬ ಪೇಗನ್ ಸಂಸ್ಕೃತಿಗೂ ಕ್ರಿಸ್ತ ಶಕಾರಂಭದಲ್ಲಿ ಘರ್ಷಣೆ ಉಂಟಾಗಿ ದೇವರೇ ಚರಿತ್ರೆಯಲ್ಲಿ ಪ್ರವೇಶಿಸುವುದರಿಂದ ಪ್ರಾಚೀನ ಗ್ರೀಕ್ ಮುಂತಾದ ಸಂಸ್ಕೃತಿಗಳು ಅವೇ ಅದೃಶ್ಯವಾದವೆಂದು ಹೇಳಬೇಕಾಗುತ್ತದೆ ಅಂತ ಹೇಳ್ತಾರೆ ಮತ್ತು ಈ ಸ್ಪೆಂಗ್ಲರ್ ಕ್ರೋಶೆ ಮತ್ತು ಈಗ ಇನ್ನೊಬ್ಬ ಬಹಳ ಪ್ರಸಿದ್ಧನಾದಂಥ ಇತಿಹಾಸಕಾರ ಟಾಯಿನ್ ಬಿ ಇವರುಗಳದೆಲ್ಲ ಅಭಿಪ್ರಾಯಗಳನ್ನು ಸಂಗ್ರಹವಾಗಿ ವಿಶ್ಲೇಷ ಮಾಡಿ ಅವ್ರದನ್ನೆಲ್ಲ ನಿರಾಕರಿಸ್ತಾ ಹೋಗ್ತಾರೆ ಆಮೇಲೆ ಅವರು ಹೇಳ್ತಾರೆ ಎಲ್ಲ ಸಂಸ್ಕೃತಿಗಳಿಗೂ ಒಂದು ಬಾಲ್ಯ ಕೈಶೋರ ತಾರುಣ್ಯ ಯೌವನ ಪ್ರೌಢತ್ವ ವಾರ್ಧಕ ಅಂತಿರುತ್ತೆ ಹಾಗೆ ಭಾರತೀಯ ಸಂಸ್ಕೃತಿಗೂ ಇರುತ್ತೆ ಅಂತಂತಾರೆ ಅದು ಹಾಗೆಲ್ಲ ಆತ್ಮನಿಷ್ಠೆಯನ್ನು ಉಳಿಸ್ಕೊಂಡ್ರೆ ಅದಕ್ಕೆ ಸಾವಿಲ್ಲ ಅನ್ನುವ ಒಂದು ಪಾಸಿಟಿವ್ ರಿಂಗ್ ಅಂತೀವಲ್ಲ ಧನಾತ್ಮಕವಾದ ಕಾಣಿಕೆಯಿಂದ ಅವರು ಮುಗಿಸ್ತಾರೆ ಸಂಸ್ಕೃತಿಯ ಹೊರೆಗಲ್ಲು ಜೀವನ ಸಾಮಾನ್ಯ ಜನಜೀವನದಲ್ಲಿ ವಿಶೇಷ ಪ್ರೇರಣೆ ಇಲ್ಲದೆ ಸಹಜವಾಗಿ ಕಂಡುಬರುವ ಗುಣಾವಗುಣಗಳಿಂದ ಸಂಸ್ಕೃತಿಯ ಅಸ್ತಿತ್ವವನ್ನು ನಿರ್ಧರಿಸಬೇಕು ಕಾರ್ಯರೂಪದಲ್ಲಿ ಸಂಸ್ಕೃತಿವಾಗಿಯೂ ಸಂಕುಚಿತವಾಗಿಯೂ ಕಾರಣರೂಪದಲ್ಲಿ ವಿಶೇಷವಾಗಿಯೂ ಸಂಸ್ಕೃತಿಯು ಕಂಡುಬಂದರೂ ಇತರ ಸಂಸ್ಕೃತಿಗಳನ್ನು ಆಯಾ ದೇಶದ ಜನರ ನಿತ್ಯ ಜೀವನದ ತತ್ವಗಳನ್ನು ನಿಷ್ಪಕ್ಷಪಾತವಾಗಿ ಪರೀಕ್ಷಿಸಿದರೆ ಭಾರತದ ನಿರಕ್ಷರ ಕುಕ್ಷಿಗಳು ಉತ್ತಮ ಸಂಸ್ಕೃತಿ ಹೊಂದಿರುವರೆಂದು ಹೇಳಬೇಕು ಇದು ಅವರು ಕೊನೆ ಕೊಡ್ತಕ್ಕಂಥ ತೀರ್ಮಾನ ಹೀಗಾಗಿ ಪ್ರಪಂಚದ ಐದನೇ ಒಂದು ಭಾಗವಾದ ಭಾರತೀಯರಲ್ಲಿ ಇಂತಹ ಸಂಸ್ಕೃತಿ ಇದೆ ಅಂತ ಹೇಳಬೇಕು ಅಂತ ಈಗ ಜನಸಂಖ್ಯೆಯನ್ನು ಜಾಸ್ತಿ ಆಗಿರಬಹುದು ಇದು ಕೇವಲ ಆತ್ಮಪ್ರಶಂಸಾ ವಾಕ್ಯವಲ್ಲ ಅನುಭವಪೂರ್ವಕವಾದದ್ದು ವೇದಯುಗದಿಂದಲೂ ಭಾರತೀಯ ಅಭಿಲಾಷೆ ಏನೆಂಬುದನ್ನು ಈ ವೈದಿಕ ರಾಷ್ಟ್ರಗೀತದಲ್ಲೇ ಕಂಡುಕೊಳ್ಳಬಹುದು ಅಂತ ಆ ಬ್ರಹ್ಮನ್ ಬ್ರಾಹ್ಮಣ ಬ್ರಹ್ಮ ಜಾಯತಾ ಅಂತ ತೈತರಿಯ ಸಂಹಿತೆಯಲ್ಲಿ ಬರುವಂಥ ಮಾತುಗಳಿಂದ ಅವರು ಕೊನೆಗೆ ಸತ್ಯೇಶು ಯತಿತವ್ಯಂ ವಹ ಸತ್ಯಂ ಹಿ ಪರಮ ಬಲಂ ಅಂತ ಆ ಮಾತನ್ನು ಕೂಡ ಹೇಳಿ ತಸ್ಮಾತ್ ಜಾಗ್ರತ ಇತಿ ಸರ್ವಂ ಶಿವಂ ಅಂತ ಮುಗಿಸ್ತಾರೆ ಇದನ್ನು ಮೇಲೆ ಒಂದು ಭವ್ಯವಾದ ಜಗದ್ ಇತಿಹಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಾರತೀಯ ಪರಂಪರೆಯನ್ನು ನೋಡಿದಂಥ ಭಾವ ಬರ್ತದೆ ನಾವು ಒಬ್ಬರು ಎಷ್ಟು ಇಷ್ಟು ಸಣ್ಣ ವ್ಯಕ್ತಿಗಳು ಇಷ್ಟು ದೊಡ್ಡದನ್ನು ಪರಿಭಾವಿಸಬಲ್ಲವಲ್ಲ ಅಂತ ನಮ್ಮ ಬಗ್ಗೆ ನಮಗೆ ಒಂದು ಸಾರ್ಥಕ್ಯದ ಧನ್ಯತೆಯ ಭಾವ ಬರ್ತದೆ ಇಷ್ಟು ಚಿಕ್ಕದಾದ ಕಣ್ಣು ಇಷ್ಟು ದೊಡ್ಡ ವಿಶ್ವವನ್ನು ಒಳಗೊಳ್ಳಬಲ್ಲದಲ್ಲ ಅಂತ ಅನಿಸುತ್ತದೆ ಅದೇ ಸಂದರ್ಭದಲ್ಲಿ ಇದಕ್ಕೆ ನಾವು ಇಷ್ಟು ದೊಡ್ಡ ಬಾಧ್ಯತೆ ವಹಿಸಿಕೊಂಡಂಥ ಉತ್ತರವಾದಿಗಳಾದ ಉತ್ತರಾಧಿಕಾರಿಗಳು ಆಗಬೇಕಲ್ವ ಅರ್ಹತೆ ಪಡೆಯೋದು ಹೇಗೆ ಅನ್ನುವ ಆಲೋಚನೆ ಕೂಡ ಬರ್ತದೆ ಒಂದು ಬಗೆಯ ಶಾಂತರಸದ ಭಾವ ಆವರಿಸಿಕೊಳ್ಳುತ್ತದೆ ಶಾಂತದ ಒಂದು ಮೂಲರೂಪ ನಿರ್ವೇದ ಒಂದು ಬಗ್ಗೆ ಜಿಹಾಸೆ ಬರ್ತದೆ ಅಯ್ಯೋ ನಮಗೆ ಈಗ ಬಂದಂಥ ಪತನ ಎಂಥದ್ದು ಅಂತ ಅನಿಸುತ್ತದೆ ಆದರೆ ಅದು ಕುಗ್ಗುವಿಕೆಯಲ್ಲೇ ನಮ್ಮನ್ನು ಎದೆಗುಂದುವಂತೆ ಮಾಡದೆ ಇಲ್ಲ ಇದು ಪಾರಮಾರ್ಥಿಕವಾಗಿ ಬಾಳುವಂಥದ್ದೇ ನಾವು ನಮ್ಮ ಕೈನಲ್ಲಾಗುವಂತೆ ನಡ್ಕೊಳ್ಬೇಕು ಅಷ್ಟೇ ನಮ್ಮ ಶರೀರ ಅಶಾಶ್ವತ ಆದರೂ ದಿವಸ ನಾವು ಸ್ನಾನ ಮಾಡ್ತೀವಿ ದಿವಸ ಎರಡು ಬಾರಿ ಹಲ್ಲುಜ್ತೀವಿ ಹತ್ತಾರು ಬಾರಿ ಮುಖ ತೊಳಿತೀವಿ ಈ ಮಿನಿಮಮ್ ಮೂರು ಸತ್ತಿ ಏನಾದರೂ ಹೊಟ್ಟೆಗೆ ಹಾಕ್ಕೋತೀವಿ ಏಳೆಂಟು ದ್ರವ ದ್ರವರೂಪದಲ್ಲಿ ಕಾಫಿ ಟೀ ಇತ್ಯಾದಿ ಪಾನೀಯಗಳು ತೊಗೋತೀವಿ ಬಟ್ಟೆ ಬರೆ ಸೆಂಟು ಸೋಪು ಈ ಅಲಂಕಾರ ಮಾಡಿಕೊಳ್ತೀವಿ ಅಂದರೆ ಅಪಚೀಯಮಾನವಾದ ಶೀರ್ಯತೆ ಇತಿ ಶರೀರಂಗೆ ಇಷ್ಟು ಮಾಡಿಕೊಂಡ್ರೆ ಒಂದು ಸಂಸ್ಕೃತಿಗೆ ಇಷ್ಟು ದೊಡ್ಡ ದೇಶಕ್ಕೆ ನಾವು ಮಾಡುವುದೇನಾದರೂ ಉಳಿದಿಲ್ಲವಾ ಅನ್ನುವ ಕರ್ತವ್ಯಾಭಿಮುಖತೆ ಕೂಡ ಬರುವಂಥದ್ದಾಗುತ್ತದೆ ಇಷ್ಟು ದೊಡ್ಡ ಜ್ಞಾಪಕನ ಜ್ಞಾಪನವನ್ನು ನಮಗೆ ಉಂಟು ಮಾಡುವುದು ಪ್ರತಿಬೋಧವನ್ನು ಉಂಟು ಮಾಡುವಂಥ ಮಹಾಕೃತಿ ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಆದರೆ ಎಷ್ಟೋ ಒಂದು ಒಳ್ಳೆಯದಾಗುತ್ತದೆ ಮುಂದೆ ಆಗಬಹುದಾದಂಥ ಒಳಿತಿಗೆ ಒಂದು ಪೂರ್ವ ಪೀಠಿಕೆ ಆಗುತ್ತದೆ ಎನ್ನುವ ಭಾವದಿಂದ ಎಲ್ಲರಿಗೆ ನಮಸ್ಕಾರ ಮಾಡಿ ವಿರಮಿಸ್ತೀನಿ ಧನ್ಯವಾದ